ನನಗೆ ಜೀವವಲ್ಲಿ ಜೀವಕ್ಕೆ ಜೀವವಾದೆ ಸತ್ತುಹೋದ ನನಗೆ ಜೀವವಲ್ಲಿ ಜೀವಕ್ಕೆ ಜೀವವಾದೆ ಹೇಳಿ, ಸತ್ತು ಹೋದ ನನಗೆ ಜೀವ ಬಲಿರಿ ಜೀವಕ್ಕೆ ಜೀವ ಖುಷಿಯಾಗಿರ್ಬೇಕು, ಏನು ಜಾಯ್ಫುಲ್ ಆಗಿರ್ಬೇಕು. Why you have to be joyful? ಸತ್ತು ಹೋದ ನನಗೆ ನಿನಗೆ ಆತನು ಜೀವವಾಗಿದ್ದಾನೆ. He is alive for you and me are being dead. Amen. Amen.
ನನಗೆ ಆತನು ಜೀವವಾದ ಮೇಲೆ ಫಾರ್ ಮೀ ಇಫ್ ಯು ಬಿಕಮ್ ದ ಲೈಫ್ ಸತ್ ನನ್ನ ಸತ್ತೋಗಿರೋ ಪರಿಸ್ಥಿತಿಗಳಿಗೂ ಜೀವ ಉಂಟಾಗುವಂತದ್ದು ಅಂಡ್ ಈವನ್ ಲೈಫ್ ವಿಲ್ ಕಮ್ ಟು ದೋಸ್ ಥಿಂಗ್ಸ್ ದಿಸ್ ಆರ್ ಡೆಡ್ ಇನ್ ಮೈ ಲೈಫ್ ಜೀವವನ್ನು ಮಾತನಾಡಿ ಸ್ಪೀಕ್ ಲೈಫ್ ಜೀವವನ್ನು ಮಾತನಾಡಿ ಸ್ಪೀಕ್ ಲೈಫ್ ಟೆಲ್ ಯುವರ್ ನೇಬರ್ ಜೀವವನ್ನು ಮಾತನಾಡಿ ವಾಟ್ ಡು ಯು ಮೀನ್ ಬೈ ಸ್ಪೀಕ್ ಲೈಫ್ ಜೀವವನ್ನು ಮಾತನಾಡಿದ್ರೆ ಅರ್ಥ ಏನು ಸ್ಪೀಕ್ ಜೀಸಸ್ ಯೇಸುವನ್ನೇ ಮಾತನಾಡಿ ಸ್ಪೀಕ್ ಜೀಸಸ್ ಯೇಸುವನ್ನು ಮಾತನಾಡಿ ಬಿಕಾಸ್ ಜೀಸಸ್ ಇಸ್ ಲೈಫ್ ಏಕರೆ ಯೇಸುವೇ ಜೀವವಾಗಿದ್ದಾನೆ ಸತ್ತೋದ ನನಗೆ ಜೀವವ ನೀಡಿ ಜೀವಕ್ಕೆ ಜೀವವಾದೆ 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 ಸತ್ತು ಹೋದ ನನಗೆ ಫಾರ್ ಮೀ ಹೂ ಇಸ್ ಡೆಡ್ ಜೀವವ ನೀಡಿ ಹಿ ಗೇವ್ ದ ಲೈಫ್ ಜೀವಕ್ಕೆ ಜೀವ ಆಗಿದ್ದಾನೆ ಬಿಕಮ್ ದ ಲೈಫ್ ಇನ್ ಮೈ ಲೈಫ್ ಎಲ್ಲೋ ಸತ್ತೋಗ್ಬೇಕಾಯ್ತು ನಾವು ನಮ್ಮ ಬದುಕಿಸಿದಾರ ವಿ ಆರ್ ಸಪೋಸ್ಡ್ ಟು ಡೈ ಬಟ್ ಹಿ ಮೇಡ್ ಅಸ್ ಲಿವ್ ರೈಟ್ ಬದುಕಿರ್ ತರ ಆಡಬೇಕಾ ಸತ್ತಿರೋ ತರ ಆಡಬೇಕಾ ಆ ಮತ್ತೆ ಹಿಂಗೆ ಹೇಳಿ ಎಷ್ಟು ಜನಕ್ಕೆ ಹಾಡು ಗೊತ್ತು ಎಷ್ಟು ಜನಕ್ಕೆ ಹಾಡು ಗೊತ್ತು ಇದೇ ಫಸ್ಟ್ ಟೈಮ್ ಎಷ್ಟು ಜನ ಕೇಳ್ತಾ ಇದ್ದೀರಾ ಯಾರ್ದು ಸಾಂಗ್ ಇದು The song is your father's song. ನಿಮ್ಮ ತಂದೆ ಬರೆದಿರುವಂತ ಹಾಡಿದು ಹೇಳಿಯಪ್ಪ ನಿಮ್ಮ ತಂದೆ ಬರೆದಿರುವಂತ ಹಾಡು This is the song written by your father. Yes. ಯಾವ ಸಮಯದಲ್ಲಿ At what time? Doctors ಎಲ್ಲ ಕೈ ಬಿಟ್ಟು When the doctors all lift their hand. ಯಾವ ಜ್ವರನೇ ಗೊತ್ತಾಗ್ದಿರಾ No, we don't know what kind of fever it is. ನಮ್ಮ ತಾಯಿ ಹತ್ರ ಸೈನ್ ತಗೊಂಡು They took a signature from my mother. ಇನ್ನು ನಾವು ಸೇವ್ ಮಾಡೋಕ್ಕಾಗುತ್ತಾ ಗೊತ್ತಿಲ್ಲ Now we don't know whether we can save him or not. Life ಹೋಗಿ The life went. ಮತ್ತೆ ಬಂದು It came back. ಇವತ್ತರೆಗೆ Till now. ನಿಮ್ಮ ಮುಂದೆ ನಿಂತ್ಕೊಂಡು He is standing in front of you. ಆಗ ಹಾಸ್ಪಿಟಲ್ ಇಂದ ಬಂದು ಅದು ಸೇವೆಯ ಪ್ರಾರಂಭ ದಿನಗಳಲ್ಲಿ It was the beginning days of his ministry. ಅವತ್ತ ಫುಲ್ ಟೈಮ್ ಮಿನಿಸ್ಟ್ರಿಗೆ ಬಂದಿದ್ದಾರೆ. And that's when he came to the full time ministry. ನಮಗೆ ಇವಾಗ ಕೆಲವು ವಿಷಯಗಳಾದ್ರೇನೆ ನಮಗೆ ಸಹಿಸ್ಕೊಳಕಾಗಲ್ಲ. No, we cannot tolerate if a few things happens to us. ಪಾಸ್ಟರ್ ಏನಪ್ಪ ಬಿಡಪ್ಪ ಅವ್ರಿಗೇನು ಕಾಣಿಕೆ ಬರೋ ಚೆನ್ನಾಗಿರ್ತಾರೆ ಅಂಡ್ ವಿಲ್ ವಿಲ್ ಪಾಸ್ಟರ್ ವಾಟ್ಸ್ ಫಾರ್ ಪಾಸ್ಟರ್ ಈ ಗೆಟ್ಸ್ ಆಫರಿಂಗ್ ಈಸ್ ಲಿವಿಂಗ್ ವೆಲ್ ದಟ್ಸ್ ಫೈನ್ ಎವ್ರಿ ಮಿನಿಟ್ ಯು ಶುಡ್ ಲಿವ್ ಬೈ ಫೇತ್ ಯಾ ಪ್ರತಿಯೊಂದು ಕ್ಷಣವು ವಿಶ್ವಾಸದಲ್ಲಿ ಜೀವಿಸಬೇಕು ನಿಮಗೆ ಅಟ್ಲೀಸ್ಟ್ ತಿಂಗಳಲ್ಲಿ ಇಷ್ಟು ಬರುತ್ತೆ ಅಂತ ಒಂದು ಸೋರ್ಸ್ ಇದೆ ಯು ಹ್ಯಾವ್ ಅಟ್ಲೀಸ್ಟ್ ಅ ಸೋರ್ಸ್ ದಟ್ ದಿಟ್ಸ್ ಮಸ್ ಅಮೌಂಟ್ ಐ ವಿಲ್ ಗೆಟ್ ಫಾರ್ ಮಂತ್ ವಿ ಡೋಂಟ್ ಫಿಕ್ಸ್ ಅವರ್ ಸೋರ್ಸ್ ನಮ್ಮ ಮೂಲಗಳನ್ನ ನಾವು ನಿರ್ಧಾರ ಮಾಡುದಿಲ್ಲ ಬಿಕಾಸ್ ಆವರ್ ಸೋರ್ಸ್ ಇಸ್ ಜೀಸಸ್ ಯಾಕಂದ್ರೆ ನಮ್ಮ ಸಂಪನ್ಮೂಲವು ಯೇಸುವಾಗಿದ್ದಾನೆ ಕಂಪ್ಲೀಟ್ ಸಂಪೂರ್ಣವಾಗಿ ಎವ್ರಿಥಿಂಗ್ ಇಸ್ ಲೆಫ್ಟ್ ಹಿ ಲೆಫ್ಟ್ ಹಿಸ್ ಜಾಬ್ ಅವರ ಕೆಲಸವನ್ನ ಬಿಟ್ರು ಹಿ ಹರ್ಡ್ ಹಿಸ್ ಕಾಲಿಂಗ್ ಅವರ ಕರೆಯನ್ನ ಕೇಳಿದ್ರು ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೆ ಓಡೋಗ್ಬಿಡ್ತಾರೆ ದೇವರನ್ನ ಬಿಟ್ಟು ನೋ ದಿ ದಿ ಫಾರ್
they'll just run away from God for small small things. Bandru. He came. Bandu kelu tingalalle. Within months. Hospital. Came to hospital. Don't know. ಏನು ಆಗ್ತದೆ ಗೊತ್ತಾಗ್ತಾಯಿಲ್ಲ, ಏನು ನಡೀತದೆ ಗೊತ್ತಾಗ್ತಾಯಿಲ್ಲ, ಹಣಕಾಸು ಗೊತ್ತಿಲ್ಲ, ಏನು ಮಾಡಬೇಕು, ಎಲ್ಲಿಂದ ತರಬೇಕು. ಆದರೆ ಸತ್ತು ಹೋದಂಥ ನಮಗೆ ಜೀವವನ್ನು ನೀಡಿ, ಜೀವಕ್ಕೆ ಜೀವವಾಗಿರೋ ಯೇಸು ಇರೋದರಿಂದನೇ ಇವತ್ತು ಧೈರ್ಯವಾಗಿ ನಮ್ಮ ಕುಟುಂಬವು ಯೇಸುವನ್ನು ಸಾರ್ತಾ ಇರೋದು. ಆಮೆನ್. ಧೈರ್ಯವಾಗಿ ನಮ್ಮ ಕುಟುಂಬ ಯೇಸುವನ್ನು ಸಾರ್ತಂದ ಇದು ದ ರೀಸನ್. ಆಗ್ಲೇನೆ ಹೊರಗಡೆ ಬಂದು ಜೀವದಿಂದ ಎದ್ದು ಬಂದು ಈ ಹಾಡನ್ನು ಬರೆದ್ರು. ಅಪ್ಪ ಸತ್ತು ಹೋಗ್ಬೇಕಾದ್ರೆ ನನಗೆ ಜೀವವನ್ನು ಕೊಟ್ಟೆ, ಥ್ಯಾಂಕ್ ಯು ಲಾರ್ಡ್. ಬಂಧು ಬಳಗ ಬಿಟ್ಟು ಹೋದ್ರು, ಎತ್ತ ತಾಯಿ ಮರೆತ್ರು, ನೀನ್ ಮಾತ್ರ ಮರೆಯದೇ ಇಲ್ಲ ಅಪ್ಪ. ಈವನ್ ಮೈ ಮದರ್ ಫಾರ್ಗೆಟ್ಸ್, ಈವನ್ ದಿ ರಿಲೇಟಿವ್ಸ್ ಲಿವ್ಸ್ ಮೀ, ಯು ನೆವರ್ ಫಾರ್ಗೆಟ್. ಆಮೆನ್. ಆದ್ರೆ ನಿಮಗೂ ಯಾವುದೋ ಒಂದು ಸತ್ತ ವಿಷಯದಿಂದ ಕರ್ಕೊಂಡ್ ಬಂದಿದಾರಲ್ವಾ ದೇವರು. ಈವನ್ ಗಾಡ್ ಯು ಬ್ರಾಟ್ ಯು ಬ್ಯಾಕ್ ಫ್ರಮ್ ಸಮ್ ಡೆತ್ ಥಿಂಗ್ಸ್. ನೀವೇನ್ ಮಾಡ್ಬೇಕು, ಸತ್ತೋದ ನನಗೆ ಅಯ್ಯೇಸ್ ಹಂಗಾಡ್ಬೇಕಾ? ನಿಜವಾಗ್ಲೂ ಅದನ್ನ ಅರುಚಿಸಿ ಆಡಬೇಕು. Now you have to experience that and sing. ವಾಕ್ಯ ಹೇಳುತ್ತೆ. And that's why the word says. Taste and see that the Lord is good. ದೇವರು ಒಳ್ಳೆಯವನು ಅಂದ್ರೆ ರುಚಿಸಿ ನೋಡಿ. ರುಚಿಸಿ ನೋಡ್ರಿ. Now you have to taste and see. ಬಾ, come on, sing that. ಸತ್ತೋದನಿಗೆ ಜೀವವನಿಗೆ. Amen. ಜೀವಕ್ಕೆ ಜೀವವಾದೆ. ಸತ್ತೋದನಿಗೆ ಜೀವವನಿಗೆ ಜೀವಕ್ಕೆ ಜೀವವಾದೆ. ಎಷ್ಟು ಜನ ಹೇಳ್ತೀರ ಆತನು ಒಳ್ಳೆಯವನಾಗಿದ್ದ? How many of you can say that is a good one? Jesus is good. ಹೇಳಿ, ಯೇಸು ಒಳ್ಳೆಯವನು. Jesus is good. ನಮ್ಮ ಯೇಸು ಒಳ್ಳೆಯವನು. I am not good and you are not good. ನಾನು ಒಳ್ಳೆಯವನಲ್ಲ, ನೀವು ಒಳ್ಳೆಯವರಲ್ಲ. But Jesus is good. ಆದರೆ ಯೇಸು ಯಾವತ್ತೂ ಒಳ್ಳೆಯವನು. Amen. Jesus is good to me. ಯೇಸು ನನಗೆ ಒಳ್ಳೆಯವನು. Why? ಯಾಕೆ? Not because I am good. ನಾನು ಒಳ್ಳೆಯವನು ಎಂಬುದಕ್ಕಾಗಿ. He is good to me because he is good. ಆತನು ನನಗೆ ಒಳ್ಳೆಯವನಾಗಿದ್ದಾನೆ ಯಾಕೆಂದರೆ ಆತನು ಒಳ್ಳೆಯವನು. Because he is good, he is good to me. ಆತನು ಒಳ್ಳೆಯವನಾದ ಕಾರಣ ನನಗೆ ಒಳ್ಳೆಯವನಾಗಿದ್ದಾನೆ. Because he is good, he is good to me. ಆತನು ಒಳ್ಳೆಯವನಾದ ಕಾರಣ ನನಗೂ ಒಳ್ಳೆಯವನಾಗಿದ್ದಾನೆ. Amen. 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 The God who I worship lives. ನಾನು ಆರಾಧಿಸುವ ದೇವರು ಜೀವಿಸುವವನು. The God who I worship lives. ನಾನು ಆರಾಧಿಸುವ ದೇವರು ವರ್ಷಿಸುವವನು. Come on, dance, atananandigiralu ond sainya haruve atananandigiralu ond kote yadatuve yesu nanandigiralu ond sainya
ಹಲೋ, ವಾಟ್ ಇಸ್ ದಿಸ್? ಎಷ್ಟು ಕಷ್ಟಪಟ್ಟು ಅಲ್ಲಿ ಸಾಧು ಬ್ರೋ ಪ್ಲೇ ಮಾಡ್ತಾರದು, ಬಿ ಜಿ ಎಂ ಪ್ಲೇ ಮಾಡ್ತಾರೋದೆಲ್ಲ ಏನಕ್ಕೆ? ವೈ ಆಲ್ ದಿಸ್ ಎಫರ್ಟ್ಸ್? ವೈ ಯು ನೋ ವೈ ದ ಬಿ ಜಿ ಎಂ ಇಸ್ ಪ್ಲೇಡ್? ಯಾಕೆ ಗೊತ್ತಾ? ಫಾರ್ ಯು ಟು ಡಾನ್ಸ್. ನೀವು ಡಾನ್ಸ್ ಆಡಬೇಕು. ಎಸ್, ಪಕ್ಕದಲ್ಲಿ ನೋಡಿ, ಹೇಳಿ. ಟೆಲ್ ಯೂ ನೇಬರ್, ಆರ್ ಯು ರೆಡಿ ಟು ಡಾನ್ಸ್? ಡಾನ್ಸ್ ಆಡಕ್ಕೆ ರೆಡಿ? ಯೆಸ್, ಆಮೆನ್. ಯೆಸ್, ಎಷ್ಟು ಎನರ್ಜಿ ಸಾಧು ಬ್ರೋಗೆಲ್ಲ, ಒಂದು ಕೈ ತಟ್ಟೋಣವಾ? ಕಮ್ ಆನ್. ಯಾ, ಓ ಆಮೆನ್. Dance. Yeah. One, two, three. Go. ಪಿಗಳೆಲ್ಲ ಇದ್ದಾರೆ, ಅದಕ್ಕೆ ಮೇಲೆ ಕರೆದ್ಬಿಡೋಣ ಅನ್ಕೊಂಡಿದ್ದೀನಿ. ಹಾಂ, ಪಾಪ ಚಿಕ್ಕ ವಯಸ್ಸವರೆಲ್ಲ ಡಾನ್ಸ್ ಆಡ್ತಿದ್ದಾರೆ, ತುಂಬ ವಿ ವಿ ಐ ಪಿಗಳು. ಹಾಂ, ಹೊಡಿರು, ಕಮ್ ಆನ್. 1 2 3 ಹಂಗೆ ಓಡೋಗ್ಬಿಡು, ಇಲ್ಲದ ಮೇಲೆ ಬರ್ತೀಯ, ಬಾ ಕೈ ತಟ್ಟು, ಹೆಂಗ್ ಕೈ ತಟ್ಟೋದನ್ನು ತೋರಿಸ್ಕೊಡು, ಕೈ ತಟ್ಟೋದೆಲ್ಲ ಸಾಕು. ಹಾಂ, ಕಮ್ ಆನ್, ನೋಡಿರಿ ನೋಡಿ, ಅವ್ರನ್ನ ನೋಡಿ ಕಳಿ. ಹಾಂ, ಕೃಪೆಯ ತಂದು ನನ್ನ ಮೇಲಕ್ಕೆ ತಿರುವ ನನ್ನ ನಾಲಿಗೆಯಲ್ಲಿ
ಶುಭಗಳ ನಾ ಹೇಳಿ ಸ್ತುತಿಸುವೆ. ಆತ ನನ್ನೊಂದಿಗಿರಲು ಯಾರು ಆಡ್ತಲ್ಲ ಅವ್ರ ಪಕ್ಕದಲ್ಲಿ ಹೇಳ್ಕೊಂಡು ಹಂಗೆ ಆಡಿಸ್ಬೇಕು. ಕರೆಕ್ಟ್. ಹಾಂ, ತಟ್ರಿ ಕೈ ಅವ್ರಿಗೊಂದು. ಕಮಾನ್, ರೆಡಿನಾ? ಸೇನೆ ಒಳಗಡೆ ಆರೋದಕ್ಕೆ ರೆಡಿನಾ? ಸೇನೆ ಒಳಗಡೆ ಆರೋದಕ್ಕೆ, ಕೋಟೆನ ದಾಟೋದಕ್ಕೆ ಬೈಬಲಲ್ಲಿ ಮಾಡಿದ ಒಂದೇ ಒಂದು ವಿಷಯನೇ. ನೊ ವಾಟ್ ದೇ ಡಿಡ್ ಇನ್ ದ ಬೈಬಲ್ ಟು ಕ್ರಾಸ್ ದ ವಾಲ್ ಅಂಡ್ ಇನ್ ಟು ಪಿಯರ್ಸ್ ಇನ್ ಟು ದ ಆರ್ಮಿ, ದೇ ಜಸ್ಟ್ ಡಿಡ್ ಒನ್ ಥಿಂಗ್. ಬರೇ ಆತನ ಸ್ತುತಿಸಿದಷ್ಟೇನೆ. ಇಟ್ ಇಸ್ ಜಸ್ಟ್ ಪ್ರೈಸಿಂಗ್ ಹಿಮ್ ಅಲೋನ್. ಆತನ ಹೊಗಳಿದಷ್ಟೇನೆ. ಇಟ್ ಇಸ್ ಜಸ್ಟ್ ಪ್ರೈಸಿಂಗ್ ಹಿಮ್ ಅಲೋನ್. Attitude is very important. Avartane tuma mukhya. David had that attitude. Kartanige avartane itto. David had that attitude. Davidanige avartane itto. Goliath bachcha tara nodda avana. No, he just saw Goliath as a small kid. Yana kalisidar nodu anta. This like whom did they send? Adre Davidan attitude was totally different. Adre Davidana vartane tuma vyathyasavagitto. Yara ankonidya nanna? No, whom do you think I am? Nodadakke inge idini andi takshana eno agutte anta na? Just because of my appearance, you know, do you think that will happen? Nanna hinde iruva devaru. May the Lord is behind me. Aste maatadidu avan maatale ardha bidbitta ivu heltaralla. Even in his word he just maat kelidra ardha bidogibirtivu anta. No, it's like saying, you know, by just word I just fallen off. Ange Davida maatale avan ardha shock alli nintbididara. Even in David's word he was shocked for some time. Nan munne nintku nish maatartane. No, who is standing beside me and just talking like this? Bachcha tara idane. He's like a small kid. Tagonda kallna. He just took a stone. Unde eto. Just one shot. Avane shock alli iddalva. He was completely shocked. Shock alli. In that shock. Indeno bildira munde bidogibitta. Without falling behind, he just fall in his face. Shatrugalu kala munde bilovar agidare. Your enemies will fall at your feet. Amen. Amen. Ready na? Yes. Ready na? Inond kote end aartare. Kote end aartare. They will cross the wall. Yen kote? What kind of wall? ಏನ್ ಮಾಡ್ತಾರೆ? ಕುತ್ಕೊಂಡು 40 ದಿನ ಫಾಸ್ಟಿಂಗ್ ಮಾಡ್ತಾರ ಅಲ್ಲಿ. Did they do fasting for 40 days? ಕೋಟೆಗಳ ಓಡಿಬೇಕಾ? No, do you want to break the walls? Only praise and worship ಅಷ್ಟೇ. Very good. It's only praise and worship. ಸ್ತುತಿ ಕುಂಡಾಟ. It is just praise and celebration. Yes. Amen. ಅಷ್ಟೇ ಮಾಡಿದವರು. That's what they did. ಗೋಡೆ ತಾನಾಗೆ ಬಿದ್ದೋಯ್ತು. The fort came down automatically. ನೀವು ಸುತ್ತಿ ಎತ್ಕೊಂಡು ಏನೋ ಗಡ್ಬಾರ್ ಎತ್ಕೊಂಡು ಬಂದು ಅದನ್ನ ಹೊಡಿಬೇಕು ಅವಶ್ಯಕತೆನೇ ಇಲ್ಲ. ಯು ಡೋಂಟ್ ನೀಡ್ ಟು ಟೇಕ್ ಅ ವೆಪನ್ ಟು ಡಿಸ್ಟ್ರಾಯ್ ದ ವಾಲ್. ಜಸ್ಟ್ ಪ್ರೇಸ್ ಅಂಡ್ ವರ್ಷಿಪ್. ಕೇವಲ ಸ್ತುತಿ ಮತ್ತೆ ಆರಾಧನೆ. ಐ ಯು ರೆಡಿ? ಯೆಸ್. ಐ ಯು ರೆಡಿ ಟು ಬ್ರೇಕ್ ಯುವರ್ ವಾಲ್ಸ್? ಯೆಸ್. ಆರ್ ಯು ರೆಡಿ ಟು ಬ್ರೇಕ್ ಯುವರ್ ವಾಲ್ಸ್? ಯೆಸ್. ನಿಮ್ಮ ಕೋಟೆಗಳನ್ನು ಒಡೆದು ಹಾಕೋದಕ್ಕೆ ಸಿದ್ಧವಾಗಿದ್ದೀರಾ? ಜಸ್ಟ್ ಟು ಪ್ರೇಸ್ ಅಂಡ್ ವರ್ಷಿಪ್ ದ ಲಾರ್ಡ್. ರೆಡಿ? 1 2 3 ಗೋ. ನನಗೆ ನೀಡಿದ ರಕ್ಷಣೆಯ ವಸ್ತ್ರವನ್ನು ಒದಿಸಿರುವ
ಜೀವಿಸುವನು. ಆತ ದೇವರಾಗಿಯೂ ನನ್ನೊಂದಿಗೆ ಮಾತನಾಡು. ನಾ ಆರಾಧಿಸುವ ಯೇಸು ಎಂದು ಜೀವಿಸುವನು. ಆತ ದೇವರಾಗಿಯೂ ನನ್ನೊಂದಿಗೆ ಮಾತನಾಡುವ. ಆತ ಸುರಿಸಿದ ರಕ್ತ ರಕ್ಷಣೆ ತಂದಿತು. ಆತ ಹೊಂದ ಗಾಯವು ಸುಖವಾಣ ತಂದಿತು. ಅದು ಸುರಿಸಿದ ರಕ್ತ ರಕ್ಷಣೆ ತಂದಿತು. ಅದು ಹೊಂದಿದ ಗಾಯವು ಸುಖವಾಣ ತಂದಿತು. ಆತ ನನ್ನೊಂದಿಗಿರಲು ನಿಜವಾಗ್ಲೂ ದೇವರು ನಿಮ್ಮ ಒಟ್ಟಿಗಿದ್ರೆ ನಿಜವಾಗ್ಲೂ ಟ್ರೂಲಿ ಗಾಡ್ ಇಸ್ ವಿತ್ ಯು. ಟ್ರೂಲಿ ಟ್ರೂಲಿ ಐ ಸೇ ಟ್ರೂಪ್ ನೀವು ನಿಜವಾಗ್ಲೂ ಸತ್ಯದೊಳಗೆ ಸೈನ್ಯವನ್ನು ಹಾರಿದ್ರೆ ಆ ಸೈನ್ಯವನ್ನು ಜಂಪ್ ಔಟ್ ಆಫ್ ದ ಟ್ರೂಪ್. ನೀವು ನಿಜವಾಗ್ಲೂ ಸೈನ್ಯವನ್ನು ಹಾರಿದ್ರೆ ಯು ವಿಲ್ ಟ್ರೂಲಿ ನಾಟ್ ಸ್ಟ್ಯಾಂಡ್ ಲೈಕ್ ದಿಸ್. ನೀವು ನಿಜವಾಗ್ಲೂ ನಿಂತ್ಕೊಳ್ಳೋದಿಲ್ಲ. ಟ್ರೂಲಿ ಇಫ್ ಯು ಜಂಪ್ ದ ವಾಲ್ ನಿಜವಾಗ್ಲೂ ನೀವು ಕೋಟೆಗಳನ್ನು ದಾಟಿದ್ರೆ ಯು ಟ್ರೂಲಿ ವಿಲ್ ನಾಟ್ ಸ್ಟ್ಯಾಂಡ್ ಲೈಕ್ ದಿಸ್. ನಿಜವಾಗ್ಲೂ ನಿಂತ್ಕೊಳ್ಳೋ. ಹೌ ಹ್ಯಾಪಿ ಯು ವಿಲ್ ಬಿ. ನೀವು ಎಷ್ಟು ಸಂತೋಷ. ಐ ಜಂಪ್ ದ ವಾಲ್ ನಾನು ಕೋಟೆಯನ್ನು ದಾಟಿದೆ. ಐ ಕ್ರಾಸ್ ದ ವಾಲ್ ನಾನು ಕೋಟೆಯನ್ನು ದಾಟಿದೆ. ಐ ಕ್ರಾಸ್ ದ ಹೀಪ್ ಆಫ್ ದ ಟ್ರೂಪ್ ನಾನು ಒಂದು ಸೈನ್ಯದೊಳಗೆ ಹಾದು ಹೋಗಿದ್ದೇನೆ. Oh my God, so many people I had to cross. ಎಷ್ಟು ಜನ ಇದ್ದಾರೆ. I crossed it alone. ನಾನು ಒಬ್ಬಂಟಿಗನಾಗಿ ದಾಟೋದೆ. I crossed it alone. ನಾನು ಒಬ್ಬನಾಗಿ ದಾಟೋದೆ. ಹೇಗೆ ಅದು ನನ್ನೊಂದಿಗಿರಲು. Truly, 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 my God is with you. ನಿಜವಾಗು ನಿಜವಾಗು ಸತ್ಯವಾಗಿ ನನ್ನ ದೇವರು ನಿಮ್ಮೊಂದಿಗಿದ್ದಾನೆ. Truly, if he is with you. ನಿಜವಾಗ್ಲೂ ಆತ ನಿಮ್ಮೊಂದಿಗಿದ್ದಾನೆ. Truly, you will not stand like this. ನೀವು ನಿಜವಾಗ್ಲೂ ನಿಂತ್ಕೊಳ್ಳೋದಿಲ್ಲ. ಯಾಕಂದ್ರೆ ನೀವು ಕೋಟೆಯನ್ನು ದಾಟುವವರಾಗಿದ್ದೀರಾ. ಸೈನ್ಯವನ್ನು ಹಾರುವವರಾಗಿದ್ದೀರಾ. Amen. ಸೈನ್ಯವನ್ನು ಹಾರದವರು ಕೋಟೆಯನ್ನು ದಾಟದವರು ನಿಜ ನಿಜವಾಗಿಯೂ ಸತ್ಯವಾಗ್ಲೂ ಈ ತರ ನಿಂತ್ಕೊಳ್ಳಲ್ಲ. Those who jump the wall, those who pass through the army, verily they will not stand like this. They will be like, oh, I did it by the power of my God. Amen. 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 ಒಂದು ಸೇನೆಯ ಹಾಗೆ ನನ್ನ ಎಬ್ಬಿಸಿರುವ ನನ್ನ ದೇಶ ಸ್ವಾತಂತ್ರ್ಯ ಬಲ ನೀಡಿದ ಸೇನೆಯ ಹಾಗೆ ನನ್ನ ಎಬ್ಬಿಸಿರುವ ನನ್ನ ದೇಶ ಸ್ವಾತಂತ್ರ್ಯ ಬಲ ನೀಡಿದ ಆತ ಮಾಡಿದ ಶುಭ. ನಿಜವಾಗ್ಲೂ ಶುಭ ಮಾಡಿದಾರ ನಿಮ್ ಲೈಫಲ್ಲಿ? ನಿಜವಾಗ್ಲೂ ಶುಭ ಮಾಡಿದಾರ? Did you really did good things in your life? ಶುಭ ನಿಜವಾಗ್ಲೂ ಆಗಿದೆಯಾ ನಿಮ್ ಲೈಫ್ ಅಲ್ಲಿ? Never any good thing happened in your life. ಮತ್ತೆ ಸ್ತುತಿ ಕೇಳಿಸ್ತಾನೆ ಇಲ್ಲ. Then I'm not hearing the praise. I cannot hear. The Bible says shout for joy. Shout for joy. ಸಂತೋಷಕ್ಕಾಗಿ ಕಿರುಚಾಡಿ. Shout for joy. You know how the shout for joy should be? Aanandada garshane engirbeku. It should be like the sound of thunder. Adu gudigina shabdada aagirbeku. It should be like the sound of thunder. Adu gudigina shabdada aagirbeku. Shout for joy. Harshakagi karichaadi. Come on, shout for joy. Oh Jesus. Ondu film star bandre eshtu kirichtivi. Just imagine how much you shout when a film star comes. Have you heard people screaming, thousands and lakhs of people screaming when the film star or celebrity comes up? A celebrity bandaga generally eshtu jana kirchod nodidiralla. They scream like thunder. Avare avaru gudiginage kirchbekadre. And we now, the king of kings, Raja the lord of lords, the creator of heaven and earth, ellarukku srushtikartha. Hi!
what? Now the heaven rejoices. Now the heaven rejoices. Amen. Amen. Now the angels are rejoicing. ಈಗ ದೇವದೂತರೆ ಸಂತೋಷ ಪಡುತ್ತಿದ್ದಾರೆ. Now the angels are rejoicing. ದೇವದೂತರೆ ಸಂತೋಷ ಪಡುತ್ತಿದ್ದಾರೆ. The Lord of Lords, the Holy One is celebrated. The Lord of Lords, the Holy One is celebrated. ಏಕರೆ ಕರ್ತಾದಿ ಕರ್ತನು ಪರಿಶುದ್ಧನು ಸಂಭ್ರಮಿಸಲ್ಪಡುತ್ತಿದ್ದಾನೆ. Amen. Amen. When he is celebrated. ಆತನು ಕೊಂಡಾಡಲ್ಪಡುವಾಗ. When he is See, this is very deep. When he is celebrated, aathanannu sambhramisal paduvaaga, you are also celebrated. Nee kondadal paduthira. When he is lifted high, aathanu unnathake erisal paduvaaga, you are also lifted high. Nee unnathake erisal paduthira. Amen. Amen. When he is lifted high, aathanu melakettal paduvaaga, you are lifted high. Neevu melakettal paduthire. He lives inside of you. Ekare aathanu nimmolage vaasisuttidane. He lives inside of you. Aathane nimmolage vaasisuttidane. The King of Kings and Lord of Lords lives inside of you. Rajadi rajanu kartadi kartaru nimmolage aathanu vaasisuttidane. Amen. Amen. Aathanannondigiralu sainyaruve ನನ್ನೊಂದಿಗಿರಲು ಒಂದು ಕೋಟೆಯ ದಾಟುವೆ ಯೇಸು ನನ್ನೊಂದಿಗಿರಲು ಒಂದು ಸೈನ್ಯ ಹಾರುವೆ ಯೇಸು ನನ್ನೊಂದಿಗಿರಲು ಒಂದು ಕೋಟೆಯ ದಾಟುವೆ ರಕ್ಷಣೆಯ ವಸ್ತ್ರವನ್ನು ಹೊದಿಸಿರುವನು ನೀತಿಯೆಂಬ ನಿಲುವಂಗಿಯ ನನಗೆ ನೀಡಿದ ರಕ್ಷಣೆಯ ವಸ್ತ್ರವನ್ನು ಹೊದಿಸಿರುವನು ನೀತಿಯೆಂಬ ನಿಲುವಂಗಿಯ ನನಗೆ ನೀಡಿದ ಕೃಪೆಯ ತಂದು ನನ್ನೊಂದಿಗಿರಲು ಒಂದು ಸೈನ್ಯ ಹಾರುವೆ ಆತ ನನ್ನೊಂದಿಗಿರಲು ಒಂದು ಕೋಟೆಯ ದಾಟುವೆ ಯೇಸು ನನ್ನೊಂದಿಗಿರಲು ಒಂದು ಸೈನ್ಯ ಹಾರುವೆ ಯೇಸು ನನ್ನೊಂದಿಗಿರಲು ಒಂದು ಕೋಟೆಯ ದಾಟುವೆ ಯೇಸು ನನ್ನೊಂದಿಗಿರಲು ಸೈನ್ಯ ಹಾರುವೆ ಯೇಸು ನನ್ನೊಂದಿಗಿರಲು ಒಂದು ಕೋಟೆಯ ದಾಟುವೆ ಯೇಸು ನನ್ನೊಂದಿಗಿರಲು ಒಂದು ಸೈನ್ಯ ಹಾರುವೆ ಯೇಸು ನನ್ನೊಂದಿಗಿರಲು ಒಂದು ಕೋಟೆ ನಾವು ಯೇಸುವನ್ನು ಕೊಂಡಾಡಲಿದ್ದೇವೆ. We are here to celebrate Jesus. ನಾವು ಯೇಸುವನ್ನು ಕೊಂಡಾಡಲಿದ್ದೇವೆ. We are here to celebrate Jesus who died for us upon the cross. ಆ ಶಿಲುಬೆಯಲ್ಲಿ ನಮಗಾಗಿ ಸತ್ತ ಯೇಸುವನ್ನು ಕೊಂಡಾಡಲು ನಾವು ಕೊಂಡಾಡಲು ಬಂದಿದ್ದೇವೆ. Are you ready? Yes. Are you ready to sing? Yes. Let's all sing. ಯಾಡೋಣ ವಾ. Come on, 1 2 3 go. Come on. Nailed unto a cross, perfect and blameless life, given a sacrifice. See him there, all in the name of love, broken and glorious, all for the sake of love. Yeah.
greater love no one could ever show. Mercy show on this earth, freedom I should not know. All my sins, all of my hidden shame, die with them on the cross, eternity won for us. This is Jesus in His glory, King of heaven. He died for me. It is finished. He has done it. Death is defeated. Heaven beckons. This is Jesus in His glory, King of heaven. He died for me. It is finished. He has done it. Death is beaten. Heaven beckons me. Such a love, such a love, such a love this is for me. Come on, church, say it. Such a love. Even though he was the king of heaven, ಆತನು ಪರಲೋಕಕ್ಕೆ ರಾಜನಾದರೂ ಸಹ, he died for me, finished it all. ಆತನು ನನಗಾಗಿ ಸತ್ತು ಎಲ್ಲವನ್ನು ತೀರಿಸಿದ್ದಾನೆ. He's beaten the death.
ಆತನು ಮರಣವನ್ನೇ ಜಯಿಸಿದ್ದಾನೆ. ನೌ ಈಗ ಬಿಕಾಸ್ ಆದ್ದರಿಂದ the heaven sees you and me as Jesus. ಆ ಪರಲೋಕವೇ ನಿನ್ನನ್ನು ನನ್ನನ್ನು ಯೇಸುವಾಗಿ ನೋಡುತ್ತದೆ. ಇಟ್ ವೇಕನ್ಸ್ ಮೀ, ಇಟ್ stretches his arm and it's waiting to hug you. ಅದು ತನ್ನ ಕರಗಳನ್ನು ಚಾಚಿ ನಿನಗಾಗಿ ನನಗಾಗಿ ಅದು ಕಾಯುತ್ತಲೇ ಇದೆ. Because he has made us like Jesus. ಏಕರೆ ನಮ್ಮನ್ನು ಆತನು ಯೇಸುವಾಗಿ ಮಾಡಿದ್ದಾನೆ. Amen. Amen. Come on people of God, lift your hands up. ಕರಗಳನ್ನು ಮೇಲೆತ್ತಿ. ಕರಗಳನ್ನು ಮೇಲೆತ್ತಿ. ಒಂದೇ ಹೇಳ್ತೇನೆ. I'll tell you something. ಈ ಸಭೆ ಆಗಿರಬಹುದು. This church maybe. ಈ ಸಭೆಯ ಬೋಧಕರಾಗಿರಬಹುದು. The preacher of the church. ಅವರ ಕುಟುಂಬವಾಗಿರಬಹುದು. His family. ಇವತ್ತು ನೀವು ಆಗಿರಬಹುದು. And you maybe. ನಿಮ್ಮ ಕುಟುಂಬಗಳಾಗಿರಬಹುದು. And your families. ಒಂದು ಮಾತ್ರ ನಿಜ. One is very true. ನಮ್ಮೆಲ್ಲರಿಗೂ ಒಂದು ಮಾತ್ರ ಅಡಿಪಾಯ. For us, every one of us, one is the foundation. ನಮ್ಮ ನಡೆಸಿದ ಆತನು ಯೇಸು ಆಗಿದ್ದಾನೆ. The one who led us is Jesus Christ. ಎಲ್ಲೋ ಬಿದ್ದಿದ್ದ ನಮ್ಮನ್ನ ಕರ್ಕೊಂಡು ಬಂದು ನಿಲ್ಲಿಸಿದ್ದಾನೆ. We were fallen in some state but he made us to stand here. ಇದುವರೆಗೂ ನಡೆಸಿದ ಆದ್ಮೇಲೆ if he led us till now, ಇನ್ನು ಮುಂದೆನ ಆತನ ನಡೆಸ್ತಾನೆ ಪ್ರಿಯ. And even after he will lead us. ಅದಕ್ಕೆ ಯಾವ ಭಯ ಬೇಡ. And you don't need to fear about ಯಾವ ಚಿಂತೆ ಬೇಡ. You don't need to worry about that. Be firm. Be firm. ನೀವು ದೃಢವಾಗಿರಿ. Be very firm. ದೃಢವಾಗಿರಿ. The same Jesus. ಅದೇ ಯೇಸು. He will lead you even more supernatural way. ಈ ದಿನದ ನಡೆಸಿದ ಇದಕ್ಕೆ ಮುಂದೆ ಆತನ ನಡೆಸುತ್ತಾನೆ. ಇನ್ನು ಮುಂದೆ ಆತನ ನಿಮ್ಮನ್ನ ನಡೆಸುತ್ತಾನೆ. Even after he leads. ಈ ಸಭೆಯನ್ನು ಇನ್ನು ಮುಂದೆ ಆತನ ನಡೆಸುತ್ತಾನೆ. He will lead this church. ಎಲ್ಲವೂ ಮುಗಿತಂತ ಜನ ಅನ್ಕೊಂಡ್ರು. People might think everything is finished. ನಿಮ್ಮ ಲೈಫ್ ಎಲ್ಲ ಮುಗಿತಂತ ಜನ ಅನ್ಕೊಂಡಿರಬಹುದು. People thought everything is finished in your life. But ಇದುವರೆಗೂ ನಡೆಸಿದ ಆತನೇ ಇನ್ನು ಮುಂದೆ ನಮ್ಮ ನಡೆಸುವ ಆತನ ಆಗಿದ್ದಾನೆ. The same God who led you till now, he is the one who is going to lead you further. ಯಾವ ಭಯ ಇಲ್ಲ. You don't need to fear about that. Come on, ಅದನ್ನು ನಂಬಿ ಓ ದೋಸ ಆಡನು ಆಡನು.
ನಿನ್ನ ರಕ್ತವನ್ನು ಮಾಂಸವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. We believe, Lord Father. Pa, nimmanna nambutteva pa. We believe it. Naavu adannu nambutteve. This is no more a host, no more a wine. Pa, idu kevala ondu rottiyo draaksharasavo alla. While we declare the word, vaakyavannu naavu heluvaga, and receive it, adannu tegedukolluvaga, we believe that is the body and blood of Christ. Naavu nambutteve idu Kristana dehavu raktavu agide. Thank you, Lord. Thank you. ನೀನು ಒಳ್ಳೆಯವನಾಗಿದೆಯಪ್ಪ. ಲಾರ್ಡ್, ಯು ಆರ್ ಸೋ ಗುಡ್. ಒಳ್ಳೆಯದನ್ನ ಮಾಡುವಂತ ದೇವನಾಗಿದೆ. ಅಂಡ್ ಯು ದ ಒನ್ ಹೂ ಡಸ್ ಗುಡ್ ಥಿಂಗ್ಸ್. ಎಲ್ಲರಿಗೂ ಸಿಕ್ತಾ ಕಮಾನ್, ಎಲ್ಲರೂ ಇದನ್ನ ತಗೊಳ್ಳಿ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನೆ. ಅದೇನೆಂದರೆ, ಕರ್ತನಾದ ಏಸುತಾನ ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಹೇಗೆ ಮಾಡಿದೆ ಅಂದನು. ಆತ ನೆನೆಸ್ಕೊಳ್ಳಿ. ರಿಮೆಂಬರ್ ಹಿಮ್. ನಿಮ್ಮ ಪಾಪ, ನಿಮ್ಮನ್ನು, ನಿಮ್ಮ ಜೀವಿತ ನೆನೆಸ್ಕೊಳ್ಬೇಡಿ. ಡೋಂಟ್ ರಿಮೆಂಬರ್ ಯುವರ್ ಸಿನ್ ಆರ್ ಯುವರ್ ಸೆಲ್ಫ್ ಆರ್ ಯುವರ್ ಲೈಫ್. ಆತನನ್ನೇ ನೆನೆಸ್ಕೊಳ್ಳಿ. ಜಸ್ಟ್ ರಿಮೆಂಬರ್ ಹಿಮ್. ಆತ ನಮಗಾಗಿ ಮುರಿಯಲ್ಪಟ್ಟಿದ್ದಾನೆ, ಚಚ್ಚಲ್ಪಟ್ಟಿದ್ದಾನೆ. ಹಿ ವಾಸ್ ಕ್ರಶ್ಡ್ ಫಾರ್ ಅಸ್ ಅಂಡ್ ಹಿ ವಾಸ್ ಬ್ರೋಕನ್ ಫಾರ್ ಅಸ್. ನೀವು, ನಿಮ್ಮ ಕುಟುಂಬವು, ನಿಮ್ಮ ಎಲ್ಲ ವೈಯಕ್ತಿಕ ಜೀವಿತಗಳಾಗಿರ್ಬೋದು, ಬಿಸ್ನೆಸ್ಸು, ಕೆಲಸದ ವಿಷಯದಲ್ಲಿ ನಿಮ್ಮ ಸಂತತಿ ಸಂತತಿಗಳು ಯಾವ ವಿಷಯದಲ್ಲಿ ಮುರಿಯಲ್ಪಡಬಾರದು ಎಂಬುದಾಗಿ ಆತನ ಮುರಿಯಲ್ಪಟ್ಟಿದ್ದಾರೆ. ಸೊ ದಟ್ ಯು, ಯುವರ್ ಫ್ಯಾಮಿಲಿ, ಯುವರ್ ಬಿಸ್ನೆಸ್, ಯುವರ್ ಜನರೇಷನ್ ಶಾಲ್ ನಾಟ್ ಬಿ ಬ್ರೋಕನ್ ಇನ್ ಎನಿಥಿಂಗ್. ದಟ್ಸ್ ವೈ ಹೀ ಇಸ್ ಬ್ರೋಕನ್ ಫಾರ್. ಈಗ ಮುರಿಯಲ್ಪಟ್ಟಿದ್ರು ಕೂಡ ಇದನ್ನ ಸ್ವೀಕರಿಸುವಾಗ ಎಲ್ಲವೂ ಅದು ಕ್ರಮಕ್ಕೆ ಬರುವಂತದಾಗಿದೆ. ವೆನ್ ಯು ಅಕ್ಸೆಪ್ಟ್ ವಾಟ್ ಇಸ್ ಬ್ರೋಕನ್, ಎವ್ರಿಥಿಂಗ್ ವಿಲ್ ಬಿ ಆರ್ಡರ್ಡ್ ಇನ್ ಯುವರ್ ಲೈಫ್. ಅದನ್ನ ನಂಬಿ, just believe it. ಆತನ ನೆನೆಸ್ಕೊಂಡು, remember him, ಸ್ವೀಕರಿಸಿ, take it. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಆತ ನೆನೆಸ್ಕೊಳ್ಳಿ. just remember him. ಜೀವನ ಪೂರ್ತಿ ನಾವು ಪರಿಶುದ್ಧರಾಗಬೇಕಂದ್ರೆ ಅದು ಚಾನ್ಸೇ ಇಲ್ಲ. Till the end of your life you want to become holy, it is not possible. ಈ ರಕ್ತನೇ ನಮ್ಮನ್ನು ಪರಿಶುದ್ಧನಾಗಿ ಮಾಡಿದೆ. This is the blood that sanctified you and made you holy. ಅದನ್ನು ನಾವು ನಂಬಿ ಸ್ವೀಕರಿಸುವಾಗ, when you receive it with belief, ಕ್ರಿಸ್ತನ ನೀತಿ ನಿಮ್ಮಿಂದ ಅದು ಪ್ರತ್ಯಕ್ಷ ಆಗುವಂತದಾಗಿದೆ. The righteousness of Christ will manifest through you. ಕ್ರಿಸ್ತನ ನಿಮ್ಮ ನೀತಿಯಾಗಿ ಕೊಡಲ್ಪಟ್ಟಿದ್ದಾನೆ. And Jesus was given as your righteousness. ನಿಮ್ಮ ಪರಿಶುದ್ಧನ ಕೊಡಲ್ಪಟ್ಟಿದ್ದಾನೆ. And he's given as a holiness. ನಿಮ್ಮ ವಿಮೋಚಕನ ಕೊಡಲ್ಪಟ್ಟಿದ್ದಾನೆ. And he's given as a redemption. ಹೇಳಿ, ಅಪ್ಪ ನನಗಾಗಿ ಪಾಪವಾಗಿದ್ಯಾ? Lord, tell Lord, you become sin for me. ನನಗಾಗಿ ಶಾಪವಾಗಿದ್ಯಾ? You become curse for me. ನನಗಾಗಿ ರೋಗವಾಗಿದ್ಯಾ? You became the sickness for me. ಓ, ನನಗಾಗಿ ದರಿದ್ರನಾಗಿದ್ಯಾ? You became the poor for me. ಇದೆಲ್ಲ ಎಕ್ಸ್ಚೇಂಜ್, ಇದೆಲ್ಲ ಅವ್ರ ಮೇಲೆ ಹೋಯಿತು. ಅವರ ನೀತಿ, ಅವರ ಪರಿಶುದ್ಧತೆ, ಅವರ ಒಂದು ವಿಮೋಚನೆ ಇವಾಗ ನಮಗೆ ಬಂದಿದೆ. All this has been transferred to me in his holiness, his righteousness, his redemption came upon me. ಅದಕ್ಕೆ ಒಂದು ಧೈರ್ಯವಾಗಿ ನಾವು ಇದನ್ನು ಸ್ವೀಕರಿಸ್ತಾ ಇದ್ದೇವೆ. That's why with boldness we can receive. ಭಯದಿಂದ ಅಲ್ಲ. Not with the fear. ಯಾಕಂದ್ರೆ ನನ್ನ ನೀತಿ ಅಲ್ಲ. Because it's not my righteousness. ಯೇಸುವೇ ನನ್ನ ನೀತಿ ಆಗಿದ್ದಾನೆ. Christ is my righteousness. ಈಗಲೇ ಇದನ್ನು ಕುಡಿಯುವಾಗ ಇದು ನನ್ನ ಮನಸ್ಸಾಕ್ಷಿಯನ್ನು ನವೀಕರಿಸುವಂತದಾಗಿದೆ. As I drink this one, this will cleanse my consciousness. ಅದನ್ನು ನೆನೆಸಿಕೊಂಡು ನಂಬಿ ಸ್ವೀಕರಿಸಿ. Just remember it and believe it and take it. ಪ್ರಾಣ
ಕಡೆಗಂತ ಹೇಳುವರು ಸೇರಿ ಇದುವರೆಗೂ ನಡೆಸಿದ ದೇವನು, ಇವತ್ತಿಗೂ ನಮ್ಮನ್ನು ನಡೆಸುತ್ತಿರುವ ದೇವನು, ಮುಂದೆಯೂ ನಮ್ಮನ್ನು ನಡೆಸುವನು ಆತನೇ ಆಗಿದ್ದಾನೆ. ಹಿ ಇಸ್ ಮೈ ಫಾದರ್. Thank you, Father, for your amazing love. Thank you for your limitless love. Thank you for your supernatural love, Father. Thank you for never giving up on me. We give you all the honor. We give you all the praise. We worship you. We love you. We adore you. You are the center of our worship. We lift you high. In the most powerful name of Jesus, we pray. And let the church say, Amen. Amen. Thank you, Lord. Hallelujah. Hallelujah. ಸಂತೋಷವಾಗಿದ್ದೀರಾ? Are you all happy this morning? Amen. ಸಂತೋಷವಾಗಿದ್ದೀರಾ? ಕೇರಿ ಪಕ್ಕದ ನೋಡಿ, ಸಂತೋಷವಾಗಿದ್ದೀರಾ? Ask your neighbor whether they are happy. ಸಂತೋಷವಾಗಿ ಆರಾಧನೆ ಮಾಡಿದ್ರಾ? Did you worship the Lord with joy? ಮಾಡಿದ್ರಾ? Yes. Amen. Amen. ಅತನು ಒಳ್ಳೆಯವನಾಗಿದ್ದಾನೆ. Our God is a good God. Yes. ಬನ್ನಿ ಮಕ್ಕ ಮುಂದೆ ಬನ್ನಿ. ಏನಕ್ಕೆ ಹಿಂದೆ ಇವಾಗ? ಬನ್ನಿ ಮುಂದೆ ಬನ್ನಿ ಮಕ್ಕಳೆಲ್ಲ. ಫಿಲ್ ಮಾಡಿಬಿಡಿ, ಮುಂದೆ ಬಂದ್ಬಿಡಿ ಚೇರ್. ಓಕೆ, ಯೋಚನೆ ಮಾಡಬಾರ್ದು, ಎದ್ದು ಬಂದ್ಬಿಡ್ಬೇಕು ಮುಂದೆ. ಓಕೆ, ದೇವರೊಳ್ಳೆಯವನಾಗಿದ್ದಾನೆ. ಎಸ್ ಎಸ್, ಎಷ್ಟನ ಸಂತೋಷವಾಗಿದ್ದೀರಾ? ಹೌ ಮೆನಿ ಆಫ್ ಯು ಹ್ಯಾಪಿ ದಿಸ್ ಮಾರ್ನಿಂಗ್? ಆತನು ಇದುವರೆಗೂ ನಡೆಸಿರುವ, ಇನ್ನು ಮುಂದೆಯೂ ನಮ್ಮ ನಡೆಸುವ. ಅಂಡ್ ಹಿ ಇಸ್ ದ ಒನ್ ಹೂ ಲೆಡ್ ಅಸ್ ಟಿಲ್ ನೌ, ಅಂಡ್ ಹಿ ಇಸ್ ದ ಒನ್ ಹೂ ಇಸ್ ಗೋನಾ ಲೀಡ್ ಅಸ್ ಫರ್ದರ್. ಆಮೆನ್ ಆಮೆನ್. ಆ ನಿರೀಕ್ಷೆ ನಾವು ಇರಬೇಕು. ಯು ಹ್ಯಾವ್ ಟು ಹ್ಯಾವ್ ದಟ್ ಹೋಪ್. ಎಷ್ಟನ ಬುಧವಾರ ವಾಕ್ಯ ಕೇಳಿದ್ರೆ, ಹೌ ಮೆನಿ ಆಫ್ ಯು ಹರ್ಡ್ ದ ವರ್ಡ್ ಇನ್ ವೆನ್ಸ್ಡೇ ಕೇಳಿದ್ರಾ? ಆ ನಿರೀಕ್ಷೆ ಇದಾ ನಿಮಗೆ? Do you have that hope? ಶುಭವನ್ನು ಮಾಡ್ತಾರೆ ನಿರೀಕ್ಷೆ ಇದಾ? Do you have the hope that God will do good things for you? ಇದಾ ಇರಬೇಕು. You have to have that hope. ಅವತ್ತ ನಂಬಿಕೆ ಪ್ರೀತಿಯಿಂದ ನಿಮ್ಮಿಂದ ಅದು ಅರಿಯುವಂತದಾಗಿದೆ. And that's when the faith and love will overflow from your side. Amen. Amen. ಅತ್ರ ಒಳ್ಳೆಯವನಾಗಿದ್ದಾನೆ. Our God is a good God. ಈ ವಾರದಲ್ಲಿ ಅದು ಬರ್ತಾರೆ ಅಥವಾ ಬೆಳಿಗ್ಗೆ ಅನ್ನೋ ಸರಿದ ಎದ್ದು ನಿಂತ್ಕೊಳ್ಳಿ.
If there is anyone celebrating birthday or wedding anniversary, I request you to stand up. Birthdays. Okay. Come on. ನಾವು ಕರಗಳನ್ನು ಓಕೆ ಬರ್ತೆ ಓಕೆ ಕರಗಳನ್ನು ಚಾಚಿ ಅವ್ರನ್ನ ಮೇಲೆ ನಾವು ಡಿಕ್ಲೇರ್ ಮಾಡೋಣ. ಪಾಸ್ಟರ್ ಅವರ ಅಮ್ಮದು ಬರ್ಡೇನೇ ನಾಳೆ, ಸೊ ನಾವು ಆಲ್ರೆಡಿ ಫಸ್ಟ್ ಡೇಸಲ್ಲಿ ಡಿಕ್ಲೇರ್ ಮಾಡಿದ್ದೇವೆ. ನೋಡಿ, ಏನು ಮಗನೇ ಅಮ್ಮನ ಮುಂಚೆ ಹುಟ್ಟಿದ್ದಾರೆ. ಎಸ್, ಸೊ ದೇವರು ನಮ್ಮ ಕುಟುಂಬನ ಆ ಥರ ಅದ್ಭುತವಾಗಿ ನಡೆಸಿದ್ದಾರೆ, ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ. ಇಮೇನ್. ಕರಗಳನ್ನು ಚಾಚಿ ಲೈವಲ್ಲಿ ಇರ್ಕೊಳ್ಳೋ ಕಮೆಂಟ್ ಮಾಡಿ, ನಿಮಗಾಗಿ ನಾವು ಬ್ಲೆಸ್ ಮಾಡ್ತೇವೆ. ತಂದೆಯ ದೇವರ ಯೇಸುವಿನ ನಾಮದಲ್ಲಿ ಅಪ್ಪ ಕರ್ತನೇ, ಈ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೋ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವದಿಸ್ತಾ ಇದ್ದಾನೆ. ಪರಿಶುದ್ಧ ಆತ್ಮನ ನಂಬಿದ್ದೇನೆ ಅಪ್ಪ, ಈ ಸ್ಥಳದಲ್ಲಿ ಈ ಮಕ್ಕಳನ್ನು ನೀನು ಸ್ಥಾಪಿಸಿದೆಯಾ ಅಪ್ಪ. ಈ ದಿನದಲ್ಲಿ ಕೂಡ ಮನಸ್ಫೂರ್ತಿಯಾಗಿ ಸಭೆಯಿಂದ ಕರ್ತನೆ ನಾವು ಈ ಮಕ್ಕಳನ್ನು ಸಭೆಯಾಗಿ ನಾವು ಆಶೀರ್ವದಿಸ್ತಾ ಇದ್ದೇವೆ ಅಪ್ಪ. ಕರ್ತನೆ, ನಾನು ನಂಬುತ್ತೇನೆ ಈ ಮಕ್ಕಳು ನಿರೀಕ್ಷೆಯಿಂದ ನೀನು ಇವ್ರಿಗಾಗಿ ಇಟ್ಟಿರೋ ಶುಭಗಳನ್ನು ಕರ್ತನೆ ನಂಬಿ ಈ ಸ್ಥಳದಲ್ಲಿ ನಿಂತಿದ್ದಾರೆ ಎಂಬುದಾಗಿ ಅಪ್ಪ. ಯಾವತ್ತೂ ಈ ಮಕ್ಕಳ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಅಪ್ಪ, ಅದು ನಾನು ಬಲವಾಗಿ ನಂಬುತ್ತೇನೆ ಅಪ್ಪ. ಕರ್ತನೆ, ಇವರು ಮಾಡುವ ಎಲ್ಲ ಪ್ರಯಾಸಗಳಲ್ಲಿ ಅಪ್ಪ ಕರ್ತನೆ ಅವ್ರಿಗೆ ಸಫಲತೆ ಉಂಟಾಗಲಿ ಈಶ್ವರ ನಾಮದಲ್ಲಿ ಅಪ್ಪ. ಇವರು ಹೋಗುವಾಗಲೂ ಬರುವಾಗಲೂ ಶುಭವೇ ಉಂಟಾಗಲಿ ಈಶ್ವರ ನಾಮದಲ್ಲಿ ಅಪ್ಪ. ಮಾಡುವ ಎಲ್ಲ ಕಾರ್ಯಗಳಲ್ಲಿ ಅಪ್ಪ, ಕ್ರಿಸ್ತನ ರಾಜ್ಯಕ್ಕಾಗಿ ಏನು ಮಾಡಬೇಕೆಂಬ ಯೋಚನೆ ಮಾಡುವ ಎಲ್ಲ ಕಾರ್ಯಗಳಲ್ಲಿ ಅಪ್ಪ ಈ ಮಕ್ಕಳು ಕರ್ತನೆ ಕ್ರಿಸ್ತನ ಹಾಗೆ ಯೋಚಿಸುವ ಹಾಗೆ ಪರಿಶುದ್ಧಾತ್ಮ ನಿಮ್ಮ ಮಕ್ಕಳ ಮನಸ್ಸುಗಳನ್ನು ನೀನು ಬದಲಾಯಿಸು ಅಪ್ಪ. ಕ್ರಿಸ್ತನಿವ ಜ್ಞಾನವಾಗಿ ಬಲವಾಗಿ ನೀನು ಕರ್ತ ಇವರ ನೀತಿಯಾಗಿ ನಡೆಸು ಅಪ್ಪ. ಇವರಿಗೆ ಕರ್ತನೆ ಹೋಗಬೇಕಾದ ಮಾರ್ಗವನ್ನು ಪರಿಶುದ್ಧಾತ್ಮನ ತಿಳಿಸಿಕೊಟ್ಟು ಅಪ್ಪ ಈ ವರ್ಷ ಒಂದು ವ್ಯತ್ಯಾಸದ ವರ್ಷವಾಗಿ ಈ ಮಕ್ಕಳ ಜೀವಿತದಲ್ಲೇ ಅದನ್ನು ಸೆಲೆಬ್ರೇಟ್ ಮಾಡುವ ಹಾಗೆ ಮಕ್ಕಳಿಗೆ ಸಹಾಯ ಮಾಡಬೇಕೆಂದು ಈ ಮಕ್ಕಳನ್ನು ಆಶೀರ್ವದಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ತಂದೆಯೇ, ಆಮೆನ್. ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ತ್ಡೇ. ಆಮೆನ್. ಅವ್ರದ್ದು ಇವತ್ತೇ ಬರ್ತ್ಡೇ, ನಿಮ್ಮದು ಇವತ್ತೇನಾ? ಅವ್ರದ್ದು. ಓಕೆ, ಸೊ ಇವತ್ತೇ ಫಸ್ಟ್ ಟೈಮ್ ಯಾರದು ಬಂದಿದೆ ದಯವಿಟ್ಟು ನಿಂತ್ಕೊಳ್ಳಿ. ಕರಗಳನ್ನು ತಟ್ಟಿ ಅವರನ್ನ ಯೇಸುವಿನ ಸ್ತುತಿ ಅಂತಾರಾಷ್ಟ್ರೀಯ ಸಭೆಗೆ ಬರಮಾಡಿಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ದೆಮ್, ಪ್ರೇಸ್ ಜೀಸಸ್ ಇಂಟರ್ನ್ಯಾಷನಲ್ ಚರ್ಚ್. ಆಮೆನ್. ಸೊ ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ. ಕಮನ್ ಕರಗಳನ್ನು ಚಾಚಿ. ತಂದೆಯ ದೇವರೇ ಅಪ್ಪ, ಕರ್ತನೆ ಬಂದಿರುವಂಥ ಈ ಹೊಸ ಮಕ್ಕಳನ್ನು ಆಶೀರ್ವದಿಸ್ತೇನೆ ತಂದೆಯೇ ಅಪ್ಪ. ಈ ಮಕ್ಕಳನ್ನು ಪರಿಶುದ್ಧಾತ್ಮನೇ ನೀನು ಕರೆದುಕೊಂಡು ಬಂದಿದೆಯೇ ಎಂಬುದಾಗಿ ನಾನು ನಂಬುತ್ತೇನೆ ಅಪ್ಪ. ಈ ಮಕ್ಕಳ ಜೀವಿತಗಳಲ್ಲಿ ಇವತ್ತಿನ ದಿನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನಾನು ನಂಬುತ್ತೇನೆ ಅಪ್ಪ. ವಾಕ್ಯವನ್ನು ಮಾತನಾಡುವಾಗ ಈ ಮಕ್ಕಳ ಹೃದಯಗಳಲ್ಲಿ ಸಮಾಧಾನ ಉಂಟಾಗಲಿ ಎಂಬುದಾಗಿ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ ಅಪ್ಪ. ಕರ್ತನೆ, ಈ ಮಕ್ಕಳು ಬಂದ ಹಾಗೆ ಹಿಂದಿರುಗುವುದಿಲ್ಲ ಎಂಬುದಾಗಿ ಕರ್ತನೆ ಬಲವಾಗಿ ನಂಬಿದ್ದೇನೆ. ಪರಿಶುದ್ಧಾತ್ಮನೇ ಈ ಮಕ್ಕಳ ಜೀವಿತಗಳಲ್ಲಿ ಮಾತ್ಕಾರಗಳನ್ನು ಮಾಡುವಂಥ ದೇವನಾಗಿದೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು. ಕೂತ್ಕೊಳ್ಳಿ. ದೇವರು ಒಳ್ಳೆಯವನಾಗಿದ್ದೇನೆ. ಬನ್ನಿ, ಕ್ರೈಸ್ತ ವಿಶ್ವಾಸಿಗಳು ಅದಕ್ಕೆ ಮಾಡಿಕೊಳ್ಳೋಣ. ರೆಡಿ ಆಗಿದ್ದೀರಾ? ಹೌ ಮೆನಿ ಆಫ್ ಯು ಆರ್ ರೆಡಿ? ರೆಡಿನಾ? ಎಸ್, ರೆಡಿನಾ? ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಮುಗಿಸಿದ ಕೆಲಸವನ್ನು ನಾನು ನಂಬುತ್ತೇನೆ. ಐ ಬಿಲೀವ್ ಇನ್ ದ ಫಿನಿಶ್ ವರ್ಕ್ ಆಫ್ ಜೀಸಸ್ ಕ್ರೈಸ್ಟ್ ಆಟ್ ದ ಕ್ರಾಸ್. ನಾನು ಯೇಸುವನ್ನು ನಂಬುವುದರಿಂದ ದೇವರ ಮಗುವಾಗಿದ್ದೇನೆ. ಐ ಆಮ್ ಎ ಚೈಲ್ಡ್ ಆಫ್ ಗಾಡ್ ಬೈ ಬಿಲೀವಿಂಗ್ ಇನ್ ಜೀಸಸ್. ನಾನು ಐ ಆಮ್ ರೈಚಸ್ ಅಂಡ್ ಲ್ಯಾಕ್ ನಥಿಂಗ್ ಬೈ ದ ಗ್ರೇಸ್ ಆಫ್ ಜೀಸಸ್. ನಾನು ಕ್ರಿಯೆ ಕರ್ಮಗಳಿಂದ ಪರಿಶುದ್ಧನಾಗಲಿಲ್ಲ, ಆದರೆ ಯೇಸುವಿನಿಂದ ನಾನು ಪರಿಶುದ್ಧನಾಗಿದ್ದೇನೆ. ಐ ಹ್ಯಾವ್ ಬೀನ್ ಮೇಡ್ ಹೋಲಿ ಬೈ ಜೀಸಸ್, ನಾಟ್ ಬೀಂಗ್ ಮೇಡ್ ಹೋಲಿ ಬೈ ಮೈ ಎಫರ್ಟ್. ನನ್ನ ಪರಿಶುದ್ಧತೆ ನನ್ನ ಸ್ವಂತ ಶ್ರಮದಿಂದಲ್ಲ, ಆದರೆ ಅದೊಂದು ಫಲ, ಅದಕ್ಕೆ ಬೇರು ಯೇಸು ಕ್ರಿಸ್ತನು. ಮೈ ಹೋಲಿನೆಸ್ ಇಸ್ ನಾಟ್ ಫ್ರಮ್ ವಾಟ್ ಐ ಡೂ, ಇಟ್ಸ್ ಅ ಫ್ರೂಟ್ ವೇರ್ ದ ರೂಟ್ ಇಸ್ ಜೀಸಸ್. ಯೇಸುವಿನ ರೋಗಗಳು ಮತ್ತು ಕಾಯಿಲೆಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡಿದ್ದಾನೆ, ಆದುದರಿಂದ ನನ್ನ ಅನಾರೋಗ್ಯವನ್ನು ನಿರಾಕರಿಸುತ್ತೇನೆ. ಯೇಸುವಿನ ದೇಹದಲ್ಲಿ ಉಂಟಾದ ಬಾಸುಂಡೆಗಳಿಂದ ನನ್ನ ದೇಹವು ಗುಣವಾಗಿದೆ. ಐ ರಿಫ್ಯೂಸ್ ಟು ಬಿ ಸಿಕ್, ಐ ಜಸ್ಟ್ ಬೋರ್ ಆಲ್ ಮೈ ಡಿಸೀಸ್ ಅಂಡ್ ಸಿಕ್ನೆಸ್ ಆನ್ ಹಿಸ್ ಬಾಡಿ ಬೈ ದ ಸ್ಟ್ರೈಪ್ಸ್ ಆಫ್ ಜೀಸಸ್ ಬಾಡಿ ಮೈ ಬಾಡಿ ಇಸ್ ಹೀಲ್. ಯೇಸುವಿನ ಸತ್ತವಳಗಿಂದ ಎಬ್ಬಿಸಿದ ಅದೇ ಆತ್ಮನು ನನ್ನಲ್ಲಿ ವಾಸವಾಗಿರುವುದರಿಂದ ನನ್ನ ದೈವಿಕ ಆರೋಗ್ಯದಲ್ಲಿ ನಡೆಯುತ್ತೇನೆ ಮತ್ತು ನನ್ನ ಸಮೃದ್ಧಿ ಜೀವಿತವನ್ನು ಆನಂದಿಸುತ್ತೇನೆ. ಬಿಕಾಸ್ ಆಫ್ ದ ಸೇಮ್ ಸ್ಪಿರಿಟ್ ದಟ್ ರೈಸ್ ಜೀಸಸ್ ಫ್ರಮ್ ದ ಡೆಡ್ ಲಿವ್ಸ್ ಇನ್ ಮೀ, ಐ ವಾಕ್ ಇನ್ ಡಿವೈನ್ ಹೆಲ್ತ್ ಅಂಡ್ ಎಂಜಾಯ್ ಅಬಂಡೆಂಟ್ ಲೈಫ್ ಇನ್ ಮೀ. ನಾನು ಕ್ರಿಸ್ತನಲ್ಲಿ ಸಿರಿವಂತನಾಗಿದ್ದೇನೆ, ಯಾಕೆಂದರೆ ಯೇಸು ನನ್ನ ದರಿದ್ರ ಎಂಬ ಶಾಪದಿಂದ ಬಿಡುಗಡೆ ಮಾಡಿದ್ದಾನೆ. ಐ ಆಮ್ ರಿಚ್ ಇನ್ ಕ್ರೈಸ್ಟ್, ಐ ಜಸ್ಟ್ ಟುಕ್ ದ ಕರ್ಸ್ ಆಫ್ ಪಾವರ್ಟಿ ಅಂಡ್ ಸೆಟ್ ಮೀ ಫ್ರೀ. ನಾನು ಪರಲೋಕದ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತನ ಮೂಲಕ ಹೊಂದಿಕೊಂಡಿದ್ದೇನೆ. ಐ ಆಮ್ ಬ್ಲೆಸ್ಡ್ ವಿತ್ ಆಲ್ ದ ಬ್ಲೆಸಿಂಗ್ಸ್ ಆಫ್ ದ ಹೆವೆನ್ ಇನ್ ಜೀಸಸ್ ಕ್ರೈಸ್ಟ್. ನಾನು ಒಳ್ಳೆಯ ಕೆಲಸ ಮಾಡೋದಕ್ಕಾಗಿ ಕ್ರಿಸ್ತನಲ್ಲಿ ಹುಟ್ಟಿದ್ದೇನೆ ಮತ್ತು ಲೋಕದ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಸಾರಲು
ಯೇಸುವಿನಿಂದ ನೇಮಿಸಲ್ಪಟ್ಟಿದ್ದೇನೆ. I'm born in Christ for good works and appointed by Jesus to preach the gospel to the ends of the world. ಸರ್ಪಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೆ ವೈರಿ ಎಲ್ಲ ಸಮಸ್ತ ಅಧಿಕಾರವನ್ನು ಸೋಲಿಸಿದಕ್ಕು ಯೇಸುಕ್ರಿಸ್ತನು ನನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ ಮತ್ತು ಯಾವ ರೀತಿ ನನಗೆ ಯಾವ ಹಿಂಸೆ ಉಂಟಾಗುವುದಿಲ್ಲ. Jesus given me the power to tread upon the serpents, scorpions and all powers of the enemy and nothing shall by any means hurt me. ನಾನು ರೋಗಿಗಳನ್ನು ಸ್ವಸ್ಥಪಡಿಸಿದಕ್ಕು ಸತ್ತವನ್ನು ಎಬ್ಬಿಸಿದಕ್ಕು ದೆವ್ವಗಳನ್ನು ಓಡಿಸಿದಕ್ಕು ಸೂಚಕಾರ್ಯ ನಡೆಸಿದಕ್ಕು ಮಾತ್ ಕಾರ್ಯಗಳನ್ನು ಮಾಡುವುದಕ್ಕು ಮತ್ತು ಎಲ್ಲ ವಿಧವಾದ ಅಸಾಮಾನ್ಯವಾದ ಅದ್ಭುತ ಕಾರ್ಯಗಳನ್ನು ಮಾಡಲು ಯೇಸುಕ್ರಿಸ್ತನಿಂದ ನೇಮಿಸಲ್ಪಟ್ಟಿದ್ದೇನೆ. I'm ordained by Jesus to heal the sick, raise the dead, cast out demons, perform signs, wonders and various kind of extraordinary miracles. ನಾನು ಎಲ್ಲ ವಿಷಯದಲ್ಲೂ ಮತ್ತು ಎಲ್ಲ ಕಡೆಗಳಲ್ಲಿ ಯಾವಾಗಲೂ ಯೇಸುಕ್ರಿಸ್ತನ ಮೂಲಕ ಜಯಶಾಲಿಗಿಂತ ಹೆಚ್ಚಿನವನಾಗಿದ್ದೇನೆ. Always in all things and everywhere I'm more than a conqueror through Jesus Christ. ಅವನು ಬಲಗೈ ಎಲ್ಲರ ಹೇಳೋಣ ನಾನು ಎಲ್ಲ ವಿಷಯದಲ್ಲೂ ಮತ್ತು ಎಲ್ಲ ಕಡೆಗಳಲ್ಲಿಯೂ ಯಾವಾಗಲೂ ಯೇಸುಕ್ರಿಸ್ತನ ಮೂಲಕ ಜಯಶಾಲಿಗಿಂತ ಹೆಚ್ಚಿನವನಾಗಿದ್ದೇನೆ. Always in all things and everywhere I'm more than a conqueror through Jesus Christ. Amen. Amen. ಜಯಶಾಲಿಗಿಂತ ಹೆಚ್ಚಿನವರಾಗಿದ್ದೀರಾ. You're all more than a conqueror. ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಹಾಗೆ ನೆರವೇರಿ. Let this promise be fulfilled in your life. Amen. ಬರಿ ನಾವು ಇನ್ನೊಂದು ರೀತಿಯಲ್ಲಿ ದೇವರನ್ನ ಆರಾಧನೆ ಮಾಡಕ್ಕೆ ಹೋಗ್ತೇವೆ. And let's go worship our Lord in another way. ಇನ್ನೊಂದು ರೀತಿಯಲ್ಲಿ ದೇವರನ್ನ ಆರಾಧನೆ ಮಾಡಕ್ಕೆ ಹೋಗ್ತೇವೆ. There is another way we're going to worship our Lord. ದೇವರ ವಾಕ್ಯ ನಾವು ಹೇಳುವಾಗ ಅದನ್ನು ಹಂಗೆ ನಾವು ಕೊಡೋಣ. ಲೈವಲ್ಲಿ ಇರೋರು ಕೂಡ ಬೀಜವನ್ನು ಬಿತ್ತುವ ಸಮಯ ಇದು. ಇಟ್ ಇಸ್ ಟೈಮ್ ಟು ಸೋ ಯುವರ್ ಸೀಡ್. ಅಲ್ಲಿ ಬರ್ತಿರೋಂಥ ನಂಬರ್ಸ್ಗೆ ಒಂದು ನಿಮಿಷ ಹೇಳಿ. ಲೈವಲ್ಲಿ ಇರೋರು ಕೂಡ ಅಲ್ಲಿ ಬರ್ತಿರೋ ನಂಬರ್ಸ್ ಜಿಪೇ ಮತ್ತು ಫೋನ್ಪೇ ಪೇಟಿಎಂ ಮುಖಾಂತರವಾಗಿ ನೀವು ನಿಮ್ಮ ಸೀಡ್ನ ಕಳಿಸ್ಬೋದು. And those who are watching us live, you can sow your seed through any online mode, Paytm, Phone Pay or Google Pay. ಅಲ್ಲಿ ಬೇರೆ ಏನಾದ್ರು ಡೀಟೇಲ್ಸ್ ಬೇಕಾದ ಅಕೌಂಟ್ ಡೀಟೇಲ್ಸ್ ಬೇಕಂದ್ರೆ ಅಲ್ಲಿರೋ ನಂಬರ್ಗೆ ಡೀಟೇಲ್ಸ್ ಕೇಳಿ ನಿಮಗೆ ಕಳಿಸ್ಕೊಡ್ತೇವೆ. And if you need any more details, just in a ping us, we'll send you in account details. Ready? Yes. Come on. ಹೇಳಿ. ನನ್ನ ಆಸ್ತಿಯಿಂದಲೂ ಕೊಡಿ, ಹಂಗೆ ಕೊಡಿ. ನನ್ನ ಆಸ್ತಿಯಿಂದಲೂ ಅಭಿವೃದ್ಧಿಯ ಎಲ್ಲ ಪ್ರಥಮ ಫಲಗಳಿಂದಲೂ ಕರ್ತನನ್ನು ಸನ್ಮಾನಿಸುತ್ತೇನೆ. ಹೀಗೆ ನನ್ನ ಕಣಜಗಳು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ಗಳು, ಕಮೋನ್ ಹೇಳಬೇಕು, ನನ್ನ ಕಣಜಗಳು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ಗಳು, ನನ್ನ ಪರ್ಸ್ಗಳು, ನನ್ನ ಹ್ಯಾಂಡ್ ಬ್ಯಾಗ್ಗಳು ಎಲ್ಲವೂ ತುಂಬಿ ಏನದು ಸಮೃದ್ಧಿಯಿಂದ ತುಂಬಲ್ಪಡುವವು. ಹೊಸ ದ್ರಾಕ್ಷಾರಸದಿಂದ ನನ್ನ ತೊಟ್ಟಿಗಳು ತುಂಬಿ ತುಳುಕುವವು. ಆಮೆನ್. ಎಷ್ಟು ರೆಡಿ ಆಗಿದ್ದೀರಾ? How many of you ready? ನಿಮ್ಮ ಆಸ್ತಿಯಿಂದ ಕೊಡೋದಕ್ಕೆ? To give your properties. ಎಷ್ಟು ರೆಡಿ ಆಗಿದ್ದೀರಾದ್ರೆ ಆಮೇನ್ ಅಂತ ಬಂತು. ಆಸ್ತಿಯಿಂದ ಕೊಡೋದಕ್ಕಂತ ಸೆಲೆಕ್ಟ್ ಆಗೋದು. When we said how many of you ready, we had some noise. But when we say property, I didn't get it. ಎಷ್ಟು ರೆಡಿ ಆಗಿದೆ ನಿಮ್ಮ ಆಸ್ತಿಗಳಿಂದ ಕೊಡೋದಕ್ಕೆ? How many of you ready to share your wealth? Amen. Amen. ಕೊಟ್ಟು ನೋಡಿ. Just give it and see. Yes. ಸೀಡ್ನ ಸೋ ಮಾಡಿ ನೋಡಿ. Just sow the seed and let's see. ಬೀಜವನ್ನು ಬಿತ್ತಿದಾಗ once you sow the seed, ಅಲ್ಲಿ ಏನೂ ಕಾಣಿಸಲ್ಲ. It you will not see anything plain there. Ground. It is just a plain ground. ಕೈಯಲ್ಲಿ ಅಟ್ಲಿ ಸೀಡ್ ಇತ್ತು. No, you had the seed in your hand. ಇವಾಗ ಅದು ಬಿಟ್ಬಿಟ್ರಿ. Now you sowed that as well. ಬರೀ ಪ್ಲೇನ್ ಗ್ರೌಂಡ್. What you see is just a plain land. ಏನೂ ಕಾಣಿಸ್ತಾ ಇಲ್ಲ. There is nothing visible. ಏನೇನು ಕಾಣಿಸ್ತಾ ಇಲ್ಲ. There is nothing visible. ಆದ್ರೆ ಅದು ಬುಡ ಒಳಗಡೆ ಬೆಳೀತಾ 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 ಒಂದು ದಿನ ಬಲವಾದ ಮರವಾಗಿ ಬೆಳೆದು ಅದು ಹಣ್ಣುಗಳನ್ನು ಕೊಡುವಂತದಾಗಿದೆ. But when the root goes deeper and deeper, one day it will come forth, it will bear its fruit. Amen. Amen. ಅದಕ್ಕೆ ನೀವು ಬಿತ್ತುವಾಗ ಏನೋ ಕಾಣಿಸಲ್ಲ. And that's why when you sow there you don't see anything. ಎಲ್ಲ ಪ್ಲೇನ್ ಆಗಿರುತ್ತೆ. Everything will be plain. Wait. ಕಾದಿರಿ. Your root is becoming stronger and stronger. ನಿಮ್ಮ ಬೇರು ತುಂಬಾ ಆಳವಾಗಿ ತುಂಬಾ ಗಟ್ಟಿ ಆಗ್ತಾ ಇದೆ. Amen. Amen. And no one can uproot it. ಅದನ್ನು ಯಾರು ಸಹ ಅದನ್ನು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. Amen. Amen. Hallelujah. 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 Energy down ಆಗೋಯ್ತಾ? ಇನ್ನ ವಾಕ್ಯ ಇದೆ. You have word left. ನಾ ಸರ್ವಿಸ್ ಮುಗ್ದಿಲ್ಲ. The service is not yet over. Amen. Amen. ಇದಿರಾ? ಬದುಕಿದಿರಾ? ಕೇಳಿ, ನಿಮ್ಮ ಆತ್ಮನ ಬದುಕಿದ್ಯಾ? Just ask yourself, are you ವಾಕ್ಯನ ಕೇಳೋದಕ್ಕೆ ರೆಡಿ ಆಗಿದ್ಯಾ? Are you ready to listen to the word? Amen. Amen. Come on, ಕಣ್ಣನ್ನು ಮುಚ್ಚಿ. Close your eyes please. ಕೇಳಿ ಪರಿಶುದ್ಧಾತ್ಮನ. Just ask the Holy Spirit. ಆತನು ಮಾತ್ರನೇ ಸಹಾಯ ಮಾಡಕ್ಕೆ ಸಾಧ್ಯ. He is the only one who can help you. ದೇವರ ವಾಕ್ಯ ಹೇಳುವ ಹಾಗೆ as the word says. ಏಳು ರೀತಿಗಳ ಆತ ನಮ್ಮ ಸಹಾಯ ಮಾಡ್ತಾನೆ. He will help us in seven different ways. Comforter. He is a comforter. Counselor. ನನ್ನನ್ನು ಸುಖ ಸಂತೋಷವಾಗಿ ಕಾರಣ. ಕಂಫರ್ಟರ್. ನನ್ನ ಸಂತೈಸುವವನು. ಕೌನ್ಸಿಲರ್. ಸಲಹೆಗಾರ. ಇಂಟರ್ಸೆಸರ್. ನನಗಾಗಿ ಮಧ್ಯಸ್ಥಿಕೆ. ಅಡ್ವೊಕೇಟ್. ನನಗಾಗಿ ವಕೀಲ. ಸ್ಟ್ರೆಂಥ್ನ. ನನ್ನ ಬಲಪಡಿಸುವವನು. ಸ್ಟ್ಯಾಂಡ್ ಬೈ. ನನಗಾಗಿ ನಿಲ್ಲುವವನು. ಹೆಲ್ಪರ್. ನನ್ನ ಸಹಾಯಕನು.
ಏಳು ರೀತಿಯಲ್ಲಿ ಆತನು ಮಾತ್ರ ಸಹಾಯ ಮಾಡಲು ಸಾಧ್ಯ. ಹಿ ಇಸ್ ದ ಓನ್ಲಿ ಒನ್ ಹೂ ಕ್ಯಾನ್ ಹೆಲ್ಪ್ ಇನ್ 7 ವೇಸ್. ಈ ವಾಕ್ಯನ ಅರ್ಥ ಮಾಡಿಕೊಂಡು ಗ್ರಹಿಸಲು ಆತನು ಮಾತ್ರ ಸಹಾಯ ಮಾಡೋಕೆ ಸಾಧ್ಯ. ಹಿ ಇಸ್ ದ ಓನ್ಲಿ ಒನ್ ಹೂ ಕ್ಯಾನ್ ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್ ಅಂಡ್ ರಿಸೀವ್ ದ ವರ್ಡ್. ಅದಕ್ಕೆ ಪ್ರತಿ ವಾರ ಹೇಳ್ತೇವೆ. ದಟ್ಸ್ ವೈ ಎವ್ರಿ ವೀಕ್ ವಿ ಸೇ. ಎಲ್ಲರೂ ಹೇಳಿ, ಅಪ್ಪ, ಡ್ಯಾಡಿ, ಈ ನನ್ನ ಶಾರೀರಿಕವಾದ this my body ಒಳ್ಳೆಯದರ ಕೆಟ್ಟದ ಅರಿವಿನ ಕೇಳಬಾರದು. I should not listen with the knowledge of good and bad. ಅಪ್ಪ, ನಿನ್ನ ಬಲದಿಂದ, Lord your strength, ಪರಿಶುದ್ಧಾತ್ಮನೇ, Holy Spirit, ನಿನ್ನ ಬಲದಿಂದ, through your strength, ನಾನು ಕೇಳಬೇಕು. I have to listen to the word. ಅರ್ಥ ಮಾಡ್ಕೊಳ್ಳಬೇಕು. I have to understand. ಅದರ ಪ್ರಕಾರ ನಡೆಯಬೇಕು. And I have to walk as per that. ದೇವ ಮನುಷ್ಯ ಮುಖಾಂತರವಾಗಿ ಮಾತನಾಡು. Talk through a man of God. ನಿನ್ನ ಮಾತುಗಳ ತನ್ನ ಬಾಯಲ್ಲಿಟ್ಟು ಮಾತನಾಡು. Just to keep your words in his mouth and talk to us. ಯಾವುದಿನ ಬಲದ ಪರಾಕ್ರಮದಿಂದಲ್ಲ. Not by strength or might. ನಿನ್ನ ಆತ್ಮನಿಂದ ದೇವ ಮನುಷ್ಯನಿ ನಿಲ್ಲುವಾಗ. When your spirit stands with a man of God. ಅನೇಕ ಸೂಪರ್ ನ್ಯಾಚುರಲ್ ಕಾರ್ಯಗಳು ನಡೆಯುವಂತದಾಗಿದೆ. Many supernatural things will happen. ಯೇಸುವಿನ ನಾಮದಲ್ಲಿ. In the name of Jesus. Amen. Amen. Are you ready? Yes. Are you ready to welcome? Come on, just let's all stand up on our feet and welcome the prophet for the word of God. Come on. ಇದು ನನ್ನ ಸತ್ಯವೇದ, ನಾನು ಯಾರೆಂದು ಇದು ಹೇಳುತ್ತದೋ ಅದೇ ನಾನಾಗಿದ್ದೇನೆ. ನನಗೋಸ್ಕರ ಏನಿದೆ ಎಂದು ಈ ಸತ್ಯವೇದ ಹೇಳುತ್ತದೋ ಅದು ನನ್ನಲ್ಲಿದೆ. ನಾನು ಏನು ಮಾಡಬಲ್ಲೆ ಎಂದು ಸತ್ಯವೇದ ಹೇಳುತ್ತದೋ ಅದನ್ನು ನಾನು ಮಾಡಬಲ್ಲೆ. ಇಂದು ನಾನು ದೇವರ ವಾಕ್ಯದಲ್ಲಿ ಬೋಧಿಸಲ್ಪಡುತ್ತೇನೆ. ನನ್ನ ಮನಸ್ಸು ಎಚ್ಚರವಾಗಿದೆ, ನನ್ನ ಹೃದಯ ಗ್ರಹಿಸುತ್ತದೆ. ನಾನು ಇದ್ದ ಹಾಗೆ ಇರುವವನಲ್ಲ. ನಾನು ಅಳಿವಿಲ್ಲದ, ದೋಷವಿಲ್ಲದ, ಸದಾ ಜೀವಿಸುವ ದೇವರ ವಾಕ್ಯವೆಂಬ ಬೀಜವನ್ನು ಪಡೆಯಲಿದ್ದೇನೆ. ಆದ್ದರಿಂದ ಇದ್ದ ಹಾಗೆ ಇರುವುದಿಲ್ಲವೆಂದು ಧೈರ್ಯವಾಗಿ ಯೇಸು ನಾಮದಲ್ಲಿ ಅರಿಕೆ ಮಾಡ್ತೇನೆ. ಎಲ್ಲ ಅರಿಕೆ ಮಾಡ್ರಿ. ನಾನು ಶಬ್ದ ಬರ್ತಾ ಇಲ್ವೇ? ಆಮೇನ್. ಹಾಗೆ ಇಂಗ್ಲೀಷಲ್ಲಿ ಕೂಡ ಅದನ್ನು ಓದೋಣ. ಇನ್ನೊಂದ್ಸಲಿ ಕೂಡ ಓದ್ರಿ, ಪರವಾಗಿಲ್ಲ. ದಿಸ್ ಇಸ್ ಮೈ ಬೈಬಲ್. ಹೇಳ್ರಿ. ಐ ಆಮ್ ವಾಟ್ ಇಟ್ ಸೇಸ್ ಐ ಆಮ್. ಐ ಹ್ಯಾವ್ ವಾಟ್ ಇಟ್ ಸೇಸ್ ಐ ಹ್ಯಾವ್. ಐ ಕ್ಯಾನ್ ಡೂ ವಾಟ್ ಇಟ್ ಸೇಸ್ ಐ ಕ್ಯಾನ್ ಡೂ. ಟುಡೇ ಐ ವಿಲ್ ಬಿ ಥಾಟ್ ದ ವರ್ಡ್ ಆಫ್ ಗಾಡ್. ಐ ವಿಲ್ ಬೋಲ್ಡ್ಲಿ ಕನ್ಫೆಸ್. ಮೈ ಮೈಂಡ್ ಈಸ್ ಅಲರ್ಟ್. ಮೈ ಹಾರ್ಟ್ ಈಸ್ ರಿಸೆಪ್ಟಿವ್. I will never be the same. I am about to receive the incorruptible, indestructible, ever living seed of the word of God. I'll never be the same. Never, never, never. I will never be the same. In the name of Jesus. Amen. 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 Hallelujah. Hallelujah. Amen. Amen. ಎಷ್ಟು ನಂಬ್ತೀರಾ? How many of you can believe this? ನಮ್ಮ ದೇವ ನಮ್ಮ ಮೇಲೆ ಅದ್ಭುತಗಳನ್ನು ಮಾಡುವ ದೇವನು. Our God is going to perform wonders in midst of us. Our God. ನಮ್ಮ ದೇವ. Awesome God. ನಮ್ಮ ದೇವರು ಅದ್ಭುತನಾದ ದೇವರು. Hallelujah. Hallelujah. ಹೇಳ್ರಿ, Our God, awesome God. ನಮ್ಮ ದೇವರು ಅತ್ಯದ್ಭುತನಾದ ದೇವರು. Our God is awesome God. ನಮ್ಮ ದೇವರು ಅತ್ಯದ್ಭುತನಾದ ದೇವರು. ಹಾಗೆ ಒಂದು ಪಲ್ಲವಿ ಹಾಡ್ರಿ ಇಂಗ್ಲಿಷ್ ಅಲ್ಲಿ ನೋಡಿ. Some power in love, our God is in us.
How? Let's celebrate. Kondadana. Our God is an awesome God. He reigns from heaven above. We breathe somewhere. ಪರಿಶುದ್ಧಾತ್ಮನ ಹೊಂದಿಕೊಳ್ಳಿ ಎಲ್ಲ ಟಂಗ್ಸ್ ಮಾತ್ರ ಸ್ವಲ್ಪ ಪರಿಶುದ್ಧಾತ್ಮನ ಮೊದಲು ಬಲವಾಗಿ ಮಾತಾಡಿ ಮಾತಾಡಿ ಮಾತಾಡಿ. ನಾನು ಹೇಳ್ತೇನೆ, ಆನ್ಲೈನ್ ಇರೋರು ಆಫ್ಲೈನ್ ಇರೋರು, ಈಗ ನಿಮ್ಮ ಶರೀರಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕರ್ತನೊಂದು ಬಿಡುಗಡೆ ಉಂಟು ಮಾಡೋ ದೇವನಾಗಿದೆ. Those are watching us live or here, God will make sure there's a redemption in your life or health. Come on, speak tongues in the mighty name of Jesus. ಈಗ ನಿಮ್ಮ ಶರೀರದಲ್ಲಿ ಒಂದು ಅನಾರೋಗ್ಯವನ್ನು ಕಿತ್ತು ತೆಗೆದು ಬಿಸಾಕ್ತಿರೋ ದೇವನಾಗಿದೆ. And he will just pluck away the disease from your body and he will just cast out it out. Say, come on, ಮಾತಾಡ್ತೇನೆ ಮಾತಾಡ್ತೇನೆ. ಪರಿಶುದ್ಧಾತ್ಮನ ಮೊದಲು ಬಲವಾಗಿ ಚಲಿಸ್ತಾನೆ. Holy Spirit moving in a mightier way. Our God is awesome God. ದೇವರು ಅದ್ಭುತನಾದ ದೇವರು. Come on, speak. Receive hospital maligiroru in the name of Jesus. Receive healing. Those who are in the hospital, receive your healing right now in the name of Jesus. Receive healing. Ray Marsh, ನಿಮ್ಮ ಆರೋಗ್ಯವನ್ನು ಪಡೆದುಕೊಳ್ಳಿ. Receive healing right now. ನಿಮ್ಮ ಸೌಖ್ಯವನ್ನು ಪಡೆದುಕೊಳ್ಳಿ ಈಗಾಗಲೇ. Right now. ಈಗಾಗಲೇ. Come on, ಮಾತಾಡಿ. ನಿಮ್ಮ ಕುಟುಂಬಗಳಲ್ಲಿರುವ. In your families. ಎಲ್ಲ ಹಣಕಾಸಿನ ಬಿಕ್ಕಟ್ಟುಗಳು, financial. And all the financial problem in your family. Right now. ಈಗಲೇ. ಅದಕ್ಕೆ ಸಂಬಂಧಪಟ್ಟ. And all the related. ದುರಾತ್ಮಗಳು. And all the evil spirits. Let it go away from your family. ದೇವರ ಆತ್ಮನ ಕ್ರಿಯೆ ಉಂಟಾಗಲಿ. Let the work of the Holy Spirit be happen. ಸಭೆಗೆ ಬರದ ಹಾಗೆ. And those who are stopping you from church. ಸಭೆಗೆ ಬರದ ಹಾಗೆ. That's what stopping you from church. All the ಎಲ್ಲ ದುರಾತ್ಮಗಳು. All the evil spirits. ಯೇಸುವಿನ ನಾಮದಲ್ಲಿ. In the name of Jesus. ಈಗಲೇ ಅದರ ಕಟ್ಟುಗಳು ಬಿಡುಗಡೆಯಾಗಲಿ. Let all be unbound in the name of Jesus. ರಮಾನ ಎಲ್ಲ ಕರಗಳ ತಟ್ಟಿದ ನಿಮ್ಮಶ ಮಾತಾಡಿ. ಓ ಹಾಲೆಲೂಯಾ ಹಾಲೆಲೂಯಾ. Receive breakthrough in the mighty name of Jesus. Amen. Promotions. ನಾನು ಮಾಡಿದೆಲ್ಲ ಪ್ರವಾದನೆಗಳು ನೆರವೇರುವ ಟೈಮ್ ಹತ್ರ ಬರ್ತಾ ಇದೆ. ನಾನು ಮಾತಾಡಿದೆಲ್ಲ ಪ್ರವಾದನೆಗಳು ನೆರವೇರುವ ಟೈಮ್ ಹತ್ರ ಬರ್ತಾ ಇದೆ. And this is a time coming soon for the prophecies to be fulfilled. Receive your business in the mighty name of Jesus. ನಿಮ್ಮ ಉದ್ಯೋಗವನ್ನು ಪಡೆದುಕೊಳ್ಳಿ ಯೇಸುವಿನ ನಾಮದಲ್ಲಿ. ಅತ್ಯುನ್ನತವಾದ ಉದ್ಯೋಗಗಳು. It is a higher businesses. ಅತ್ಯುನ್ನತವಾದ business. Higher posts in the name of Jesus. ಅತ್ಯುನ್ನತವಾದ ಕೆಲಸಗಳು. Higher jobs in the name of Jesus. Hallelujah. Receive. Receive the mighty name of Jesus. Amen. Come on, ಮಾತಾಡಿ. ಸ್ವಲ್ಪ ಟೈಮ್ ಸಂಗೆ ಮಾತಾಡ್ತಾರೆ. Presence la ange telaadbeku ni nodu. Presence la ange telaadbeku. You have to float in the presence. Oh hallelujah. Oh hallelujah. Oh hallelujah. Oh hallelujah. Oh hallelujah. Hallelujah. Shagadarama lehere rikhalama rimanadaragadara. Maatadi. ದೇವರ ಪ್ರಸನ್ನತೆ ನಮ್ಮನ್ನು ಆವರಿಸ್ತಾ ಇದೆ. ಅದನ್ನು ಅನುಭವಿಸ್ತಾ ಇದ್ದೀರಾ? ನೀವೊಬ್ಬೊಬ್ಬರು ಅದನ್ನು ಅನುಭವಿಸ್ತಾ ಇದ್ದೀರಾ? Everyone is experiencing the presence of the Lord. ಮನಸಾರೆ ಯಾರು ಇವತ್ತು ಅದನ್ನು ರಿಸೀವ್ ಮಾಡ್ಕೊಳ್ತಿರೋ ನೀವು ಅದನ್ನು ಅನುಭವಿಸ್ತಿರೋ. And those accept the bottom of your heart, you will experience. Come on, man. Come on, receive in the mighty name of Jesus. Shabalaka. Remene. ಮಾತಾಡಿ. ಸ್ವಲ್ಪ ಟಂಗ್ಸ್ ಮಾತಾಡಿ. ಟಂಗ್ಸ್ ಚೆನ್ನಾಗಿ ಮಾತಾಡ್ರಿ. ದೇವರಾತ್ಮ ಕ್ರಿಯೆ ನಡೆಯಲಿ, ಬಲವಾಗಿ ನಡೆಯಲಿ, ಬಲವಾಗಿ ನಡೆಯಲಿ. The work of the Holy Spirit happen in here. Come on. ಅರಿಯದ ಕಾರ್ಯಗಳು. The unknown things. ತಿಳಿಯದ ಕಾರ್ಯಗಳು. Unknown things. ನಾವು ಯೋಚನೆ ಮಾಡಕ್ಕೆ ಆಗದೇ ಇರುವ ಕಾರ್ಯಗಳು. The things which you cannot imagine. ಅದನ್ನು ನಮಗೆ ಮಾಡುವ ದೇವನಾಗಿ. God will do those things for you. Receive miracles in the mighty name of Jesus. ಯೇಸುವಿನ ನಾಮದಲ್ಲಿ ಅದ್ಭುತಗಳನ್ನು ಹೊಂದಿಕೊಳ್ಳಿ. ಕರ್ತನ ಆಶೀರ್ವಾದ. The blessings of the Lord. ಕರ್ತನ ಆಶೀರ್ವಾದ. The blessings of the Lord. ಒಬ್ಬೊಬ್ಬರ ಮೇಲೆ. Upon everyone. In the mighty name of Jesus. ಯೇಸುವಿನ ನಾಮದಲ್ಲಿ. Amen. Amen. ಹಾಗೆ ಕೂತ್ಕೊಳ್ಳಿ. Please be seated. ನೋಡಿ, ಕೆಲವು ಬಾರಿ ಹೇಳುವಾಗ ನೀವು ಅದನ್ನು ನಂಬಬೇಕು, ಕೇಳಬೇಕು.
No, when we say this, you have to believe it and you have to accept that. ನೀವು ಅದನ್ನ ಕನ್ಫೆಸ್ ಮಾಡಬೇಕು. And you have to confess the same. ಯಾಕಂದ್ರೆ ಬಾಯಿ ತುಂಬಾ ಮುಖ್ಯ. Because your mouth is very important. ಅದನ್ನ ಹೇಳಿ, ಬಾಯಿ ತುಂಬಾ ಮುಖ್ಯ. Tell your neighbor your mouth is important. ಅದಕ್ಕೆ ಗಾದೆ ಏನು ಹೇಳ್ತಿದೆ? And that's why a proverb says, ಮಾತು ಮನೆ ಕೆಡಿಸ್ತು ಅಂತ. It says the word will destroy a family. ಮಾತು. The words. ನೋಡಿ, ಈ ಕೆ ನಾವು ಯೋಚನೆ ಮಾಡಬೇಕು. ನಾವು ಸೈತಾನ ಪವರ್ಫುಲ್, ಸೈತಾನ ಪವರ್ಫುಲ್ ಅಂತ ಹೇಳ್ತೀವಿ. ಯು ನೋ, ವಿ ನಾರ್ಮಲಿ ಸೇ ದ ಸೈತಾನ್ ಇಸ್ ಪವರ್ಫುಲ್ ಅಂಡ್ ಸೈತಾನ್ ಇಸ್ ಪವರ್ಫುಲ್. ಸತ್ಯವಾಗಿ ಹೇಳ್ತೀನಿ, ಬೈಬಲ್ ಕೂಡ ಹೇಳ್ತೀನಿ, ಸೈತಾನ ಪವರ್ಫುಲ್ಲೇ ಇಲ್ಲ. ಐಲ್ ಜಸ್ಟ್ ಹೋಲ್ಡ್ ದಿ ಸ್ಕ್ರಿಪ್ಚರ್ ಅಂಡ್ ಸೇ ಸೈತಾನ್ ಇಸ್ ನಾಟ್ ಪವರ್ಫುಲ್ ಅಟ್ ಆಲ್. ಓಲ್ಡ್ ಟೆಸ್ಟಮೆಂಟ್ ಅವನಿಗೆ ದೇವರು ಹೇಳ್ಬಿಟ್ರು. ಇನ್ ದ ಓಲ್ಡ್ ಟೆಸ್ಟಮೆಂಟ್ ಇಟ್ಸೆಲ್ಫ್ ಗಾಡ್ ಸೆಡ್ ದಟ್ ಸೈತಾನ ಪವರ್ಫುಲ್ ಅಲ್ಲ. ಸೈತಾನ್ ಇಸ್ ನಾಟ್ ಪವರ್ಫುಲ್. ಪವರ್ಫುಲ್ ಏನು ಗೊತ್ತಾ? ಡು ಯು ನೋ ವಾಟ್ ಇಸ್ ಪವರ್ಫುಲ್? ನಿಮ್ ಬಾಯಿ. ಇಟ್ಸ್ ಯುವರ್ ಟಂಗ್. ಅದನ್ನ ಹೇಳಿ, ನಿಮ್ ಬಾಯಿ. ಟೆಲ್ ಯು, ಇಟ್ಸ್ ಯುವರ್ ಮೌತ್. ಮನುಷ್ಯನ ಮಾತು ತುಂಬಾ ಪವರ್ಫುಲ್. ದ ವರ್ಡ್ಸ್ ಆಫ್ ಅ ಮ್ಯಾನ್, ಇಟ್ಸ್ ವೆರಿ ಪವರ್ಫುಲ್. ಪ್ರಾಬ್ಲಮ್ ಆಗಿದ್ದ ಜಾಸ್ತಿ ಯಾವ್ದನ್ನ ಮಾತಾಡೋದು? ಯು ನೋ, ವೆನ್ ಯು ಗೆಟ್ ಇಟ್ ಅ ಪ್ರಾಬ್ಲಮ್, ವಾಟ್ ಯು ಟಾಕ್ ಮೋರ್? ಸಮಸ್ಯೆ ಆದ ತಕ್ಷಣ ಫೋನ್ ನನಗೆ, ಪಾಸ್ಟರ್. ಅಯ್ಯೋ, ದ ಮೊಮೆಂಟ್ ಯು ಹ್ಯಾವ್ ಅ ಪ್ರಾಬ್ಲಮ್ ಯು ವಿಲ್ ಜಸ್ಟ್ ಕಾಲ್ ದ ಪಾಸ್ಟರ್. ಸಮಸ್ಯೆನ ಒಳ್ಳೇದಂತ ಮಾತಾಡಕ್ ಹೋಗಲ್ಲ. ಏನಾದ್ರೂ ಒಂದು ಕೋಟಿ ಬಂದಿರ್ಲಿ, ಪಾಸ್ಟರ್ ಒಂದು ಕೋಟಿ ಬಂತ ಅಂತೀವಾ? ಯು ನೋ, ವೆನ್ ಯು ಗೆಟ್ 1 ಕ್ರೋ, ವಿಲ್ ಯು ಕಾಲ್ ದ ಪಾಸ್ಟರ್ ಅಂಡ್ ಸೇ ದ ಶೇರ್ ದ ಜಾಯ್ನಸ್ ವಿತ್ ಪಾಸ್ಟರ್? ಅಂಡ್ ಯು ವಿಲ್ ಜಸ್ಟ್ ಕ್ರೈ ಸೇಯಿಂಗ್ ಪಾಸ್ಟರ್. ನೋಡಿ, ಅದು ಬೇಡವಾದನ್ನ ಬೇಗ ಮಾತಾಡ್ತೀವಿ. ಯು ನೋ, ವಾಟ್ ಎವರ್ ಇಸ್ ನಾಟ್ ನೀಡೆಡ್ ಯು ವಿಲ್ ಟಾಕ್ ದಟ್ ವೆರಿ ಕ್ವಿಕ್ಲಿ. ಏನಾದ್ರೂ ಪ್ರಮೋಷನ್ ಅದೆಲ್ಲ ಆದ್ರೆ ನಿಧಾನವಾಗಿ ಒಂದು ವಾರ ಬಿಟ್ಟು ಪಾಸ್ಟರ್ ಮರ್ತು ಹೋಗ್ಬಿಟ್ಟೆ, ಪಾಸ್ಟರ್ ಸಾಕ್ಷಿ ಹೇಳೋದಕ್ಕೆ ಹಂಗೆ ಓಡೋಗ್ಬಿಡು. No, when there is a promotion, you will say after 1 week, Pastor, I totally forgot. It just better you run away. Satan ginte nimma bai tumba tumba powerful. Just say more than Satan, your tongue and your words are very powerful. Kelavaru helpartade kelavaru avaru nodadu avaru powder hakidara lipstick hakidara. Now sometime when we teach, we just stare at others whether they groomed well. Nimmane haalaga hogibidanga nodidre neevu sikkida chance ada maatadbeku yesu nandu. No, if you do that, your family will be spoiled. You have to talk the moment you get the chance. Adike Bible helthide. That's why the scripture says manushana baayalli, in the tongue of a man, manushana baayallalla baayalli, in the tongue and the mouth of a man, manushana baayalli, in the tongues of a man, manushana baayalli, in the tongue of a man, tappu maranavu jeevan. Yara papa sympathy torsidral jeevan first aagibitru. And someone in short sympathy, Jesus mentioned life in the beginning. Real Bible enide gotha? You know what is the original Bible? Nimma baayalli jeeva marana ide ante. Under the control of your tongue, it is a death and life. Death. ಹಾಗಾದ್ರೆ ಯಾಕೆ ಅದನ್ನ ಬರೆಯೋನು ಫಸ್ಟ್ ಡೆತ್ ಅನ್ನು ಬರೆದಿದ್ದಾನೆ? ವೈ ದ ರೈಟರ್ ರೈಟ್ಸ್ ಡೆತ್ ಇನ್ ದ ಫಸ್ಟ್? ಯಾಕೆ ಮರಣ ಬರೆದಿದ್ದಾರೆ? ವೈ ಡಿಡ್ ರೈಟ್ ದ ಡೆತ್ ಫಸ್ಟ್? ನಿಮ್ ಬಾಯಿನಲ್ಲೇ ನಿಮಗೆ ನಿಮ್ಮ ಮರಣ ಬರ ಮಾಡ್ಕೊಳ್ಬಹುದು. ಯು ನೋ, ಯು ಇಟ್ಸ್ ಪಾಸಿಬಲ್ ಫಾರ್ ಯು ಟು ಬ್ರಿಂಗ್ ದ ಡೆತ್ ಫಾರ್ ಯುವರ್ ಸೆಲ್ಫ್ ಥ್ರೂ ಯುವರ್ ವರ್ಡ್. ಗೊತ್ತಾ ನಿಮ್ಗೆ ಎಷ್ಟೋ ಪಾಸ್ಟರ್ಗಳು, ಮೆನಿ ಪಾಸ್ಟರ್ಸ್, ನಾನು ರಕ್ತ ಸಾಕ್ಷಿ ಆಗ್ತೀನಿ, ರಕ್ತ ಸಾಕ್ಷಿ ಆಗ್ತೇನೆ, ಕೊನೆಗೆ ಅವರೇ ರಕ್ತ ಸಾಕ್ಷಿ, ರಕ್ತ ಕಕ್ಕಿ ಸತ್ ಬಿಟ್ಟಿದ್ದಾರೆ ನೋಡಿ. ಯು ನೋ, ದೇ ವಿಲ್ ಬಿ ಲೈಕ್, ಐ ವಿಲ್ ಬಿ ಮಾರ್ಟೈರ್ ಫಾರ್ ಕ್ರೈಸ್ಟ್, ಐ ವಿಲ್ ಬಿ ಮಾರ್ಟೈರ್ ಫಾರ್ ಕ್ರೈಸ್ಟ್, ಬಟ್ ಅಟ್ ದಿ ಎಂಡ್ ದೇ ದೆಮ್ಸೆಲ್ಫ್ ಡೈಡ್. ಹಲೋ, ಯೇಸುಗಾಗಿ ನೀನು ರಕ್ತ ಕಿತ್ತೆ ಸುರ್ಸೋಕೆ ಹೋಗ್ಬೇಡ. ಯು ನೋ, ಐ ವಿಲ್ ಟೆಲ್ ಯು ಸಮಥಿಂಗ್, ಡೋಂಟ್ ಬಿ ಎ ಮಾರ್ಟೈರ್ ಫಾರ್ ಜೀಸಸ್ ಕ್ರೈಸ್ಟ್. ಇದು ಸೈತಾನ ವಂಚನೆ. ದಿಸ್ ಇಸ್ ಅ ಡಿಸೆಪ್ಷನ್ ಆಫ್ ಸೈತಾನ್. ಬಾ ಹೇಳಿ, ಸೈತಾನ ವಂಚನೆ. ಟೆಲ್ ದಿ ನೇಬರ್, ದಿಸ್ ಇಸ್ ಅ ಡಿಸೆಪ್ಷನ್ ಆಫ್ ಸೈತಾನ್. ನಿನ್ ರಕ್ತ ಏನು ಯಾರಿಗೆ ಬೇಕು ಹೇಳು? ಯು ನೋ, ಹೂ ನೀಡ್ಸ್ ಯುವರ್ ಬ್ಲಡ್? ಅವ್ರ ರಕ್ತ ಸಾಕು ನಮಗೆ. ಹಿಸ್ ಬ್ಲಡ್ ಇಸ್ ಮೋರ್ ದನ್ ಎನಫ್. ಅವ್ರು ಕಷ್ಟಪಟ್ಟಿ ಸಾಕು. ದಿ ಅಫ್ಲಿಕ್ಷನ್ಸ್ ಆರ್ ಮೋರ್ ದನ್ ಎನಫ್. ನೀನೇನು ಕಷ್ಟಪಡ್ತೀಯ? ದೆನ್ ವೈ ಯು ನೀಡ್ ಟು ಗೋ ಥ್ರೂ ದಟ್? ಅವರ ಕಷ್ಟಪಟ್ಟಿದ್ದನ್ನ ನೀನು ಅನುಭವಿಸಿ ಲೋಕದಲ್ಲಿ, ಅದನ್ನ ಸಾಕ್ಷಿಯಾಗಿ ಹೇಳು ಲೋಕದಲ್ಲಿ. ಯು ನೋ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ವಾಟ್ ಎವರ್ ಇಸ್ ವೆಂಟ್ ಥ್ರೂ, ಅಂಡ್ ಯು ಹ್ಯಾವ್ ಟು ಬಿ ವಿಟ್ನೆಸ್ ಫಾರ್ ದಿ ಅದರ್. ನಾನು ಹೇಳ್ತೇನೆ, ನಾನು ಸೆಲೆಬ್ರೇಷನ್ ಮಾಡ್ತೇನೆ ಇರ್ತೀನಿ. ಯು ನೋ, ಐ ವಿಲ್ ಟೆಲ್ ಯು ಸಮಥಿಂಗ್, ಐ ವಿಲ್ ಬಿ ಕೀಪ್ ಸೆಲೆಬ್ರೇಟಿಂಗ್. ಯಾಕೆ? ಡು ಯು ನೋ ವೈ? ನಾನು ನೇಸು ಬದುಕಿಲ್ಲ. ಆ ಗಾಡ್, ಆ ಸಮ್ ಗಾಡ್. ಎಸ್. ಏನ್ ಮಾಡಿದ್ರೆ ಅವನ್ನ? ಆತನ ಎದ್ದಿದ್ದಾನೆ ಸಮಾಧಿಯಲ್ಲಿ, ಆತನ ಎದ್ದಿದ್ದಾನೆ. ಅಂಡ್ ಹಿ ಇಸ್ ರಿಸರೆಕ್ಟೆಡ್ ಫ್ರಮ್ ದ ಗ್ರೇವ್. ಆಗ ನಿಮ್ಮ ಬಾಯಿನಲ್ಲಿ ತುಂಬಾ ಮುಖ್ಯ ಮಾತು. ಅಂಡ್ ವಾಟ್ ಇಸ್ ಇಂಪಾರ್ಟೆಂಟ್ ಇನ್ ಯುವರ್ ಟಂಗ್, ಇಟ್ ಇಸ್ ಯುವರ್ ವರ್ಡ್ಸ್. ನಮ್ಮನ್ನ ಒಳ್ಳೆ, ನಮ್ಗೆ ಒಳ್ಳೇದಾಗೋದು ಕೆಟ್ಟದಾಗೋದು ಬಾಯಿ ಮಾತೆ. ಯು ವಾಟ್ ಎವರ್ ದ ಗುಡ್ನೆಸ್ ಆರ್ ದ ಬ್ಯಾಡ್ ಕಮ್ಸ್ ಟು ಯು, ದಟ್ಸ್ ಥ್ರೂ ಯುವರ್ ವರ್ಡ್. ಇವಾಗ ಹೇಳಿಲ್ಲ ಅಂದ್ರೆ, ಯು ನೋ, ಇಫ್ ಯು ಡೋಂಟ್ ಸೇ ದಿಸ್, ಒಂದಿನ ಕಷ್ಟಪಡ್ತಿದ್ ನೋಡು, ಒನ್ ಡೇ ಯು ವಿಲ್ ಗೆಟ್ ದ ಪ್ರಾಬ್ಲಮ್. ಅವಾಗ ಸ್ವಾಮಿ ದಯ ತೋರಿ ಅಂದ್ರೆ ಏನು ದಯೆ ಬರಲ್ಲ, ಏನು ಬರಲ್ಲ. ದಟ್ ಡೇ ಇಫ್ ಯು ಬೆಗ್ ಫಾರ್ ದ ಮರ್ಸಿ, ಯು ವಿಲ್ ನಾಟ್ ಗೆಟ್ ದ ಮರ್ಸಿ. ಕೆಲವು ವರ್ಷಗಳ ಹಿಂದೆ, ಫ್ಯೂ ಇಯರ್ಸ್ ಬ್ಯಾಕ್, ನಮ್ಮ ತಂದೆಗೆ ನಾವು ಕೈ ಜೋಡಿಸಿ ಹೇಳಿದ್ವಿ, ಅಪ್ಪ ಕುಡಿಬೇಡ ಅಂತ. ನೋ, ಐ ರಿಕ್ವೆಸ್ಟೆಡ್ ಮೈ ಫಾದರ್, ಐ ಬೆಗ್ ಮೈ ಫಾದರ್ ನಾಟ್ ಟು ಡ್ರಿಂಕ್. ಸಿಗರೇಟ್ ಸೇದ್ಬೇಡ ಅಂತ. ಐ ಸೆಡ್ ನಾಟ್ ಟು ಸ್ಮೋಕ್. ಬೀಡಿ ಸೇದ್ಬೇಡ ಅಂತ. ಐ ಸೆಡ್ ಡೋಂಟ್ ಸ್ಮೋಕ್. ಹಣ್ಣು ಸಾಕ್ಬೇಡ ಅಂತ. ಡೋಂಟ್ ಟೇಕ್ ದಿಸ್ ಇನ್ ಪಾನ್ ಪರಾಗ್ ಆಗ್ಬೇಡ ಅಂತ. ಡೋಂಟ್ ಟೇಕ್ ಆಲ್ ದ ಕೈಂಡ್ ಆಫ್ ಥಿಂಗ್ಸ್. ಪಾಸ್ಟರ್ ಇಷ್ಟ ಆಲ್ ರೌಂಡರ್ ಅವರು. ನೋ, ದಿಸ್ ಎ ಪಾಸ್ಟರ್, ಆಲ್ ದಿಸ್ ಕೈಂಡ್ ಆಫ್ ಥಿಂಗ್ಸ್ ವೆರ್ ದೇರ್. ಯೆಸ್, ಹಿ ವಾಸ್ ಆನ್ ಆಲ್ ರೌಂಡರ್. ಹಲೋ, ಕುಡಿದು ಬಿಟ್ರೆ ಸಾಕು, ಏಯ್ ಎದೆ ಜೋರಾಗಿ ತಟ್ಟೋರಿಗೆ. ನೋ, ಒನ್ಸ್ ಇಸ್ ಹೈ, ಯು ವಿಲ್ ಜಸ್ಟ್, ನೋ, ಜಸ್ಟ್ ಟ್ಯಾಪ್ ಹಿಸ್ ಚೆಸ್ಟ್. ಒಡೆದ್ರೆ ಒಂದೇಟಿಗೆ ಬಿದ್ದೋಗ್ತಾರೆ, ಕುಡಿದ್ಬಿಟ್ರೆ ಫುಲ್ ಪವರ್. ನೋ, ಇಫ್ ಯು ಜಸ್ಟ್ ಸ್ಮ್ಯಾಶ್ ಹಿಮ್, ಹಿ ವಿಲ್ ಜಸ್ಟ್ ನೋ ಫಾಲೋ ಯು. ಬಟ್ ಇಫ್ ಹಿ ಇಸ್ ಡ್ರಂಕ್,
he is the most ini kudda nodidira have you seen the drunks paper tar irtare they will be like papers kudidu putre ellaru maatadtare andre prime minister avaru maatadtare but the moment they are high the things they talk it reaches the prime minister konege nam appa heli heli kelilla you know after all these things my dad did not listen to me hospital kidwa hospital alli kai jodstare amaga engana kaapado anta in kidwa hospital at the hand he is begging me for me to save him naan beg maartta idde appa beda appa andre ayappa kelilla no when I was begging him not to do that he did not listen to me cancer it was cancer ella gadde gadde rakta ella ella intestine la total spoil aagoyitu all the intestine was spoiled he was just coughing the clots of blood yake why naan helthi nodi ಯಾವಾಗಲೂ ಹೇಳೋರು ಬಾಯಿಗೆ ಬಂದೆಲ್ಲ ಮಾತಾಡದೆ ಐ ಸ್ಪೋಕ್ ವಾಟ್ ಎವರ್ ಐ ವಾಂಟೆಡ್ ಅವರು ಹಿ ಸ್ಪೋಕ್ ವಾಟ್ ಎವರ್ ಹಿ ವಾಂಟೆಡ್ ಟು ನಮ್ಮ ಮಾತೇ ಕೇಳ್ತಾ ಇದ್ದಿಲ್ಲ ಅಂಡ್ ಹಿ ನೆವರ್ ಯೂಸ್ ಟು ಲಿಸನ್ ಟು ಅವತ್ತು ಆ ಮಾತನ್ನು ಕೇಳಿದಿದ್ರೆ ಇಫ್ ಹಿ ವುಡ್ ಹ್ಯಾವ್ ಲಿಸನ್ ಟು ಅಸ್ ಇವತ್ತು ಕೂಡ ನಮ್ಮ ಅಮ್ಮನ ಜೊತೆನಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋರು ಅವರು ಈವನ್ ಟುಡೇ ಹಿ ವುಡ್ ಹ್ಯಾವ್ ಸ್ಟುಡ್ ವಿತ್ ಮೈ ಮದರ್ ಅಂಡ್ ಸೆಲೆಬ್ರೇಟೆಡ್ ಹರ್ ಬರ್ತ್ಡೇ ನಮ್ಮ ಅಮ್ಮನ ಇವಾಗ 73 ವರ್ಷ 73ನೇ ವರ್ಷದ ಸೆಲೆಬ್ರೇಟ್ ಮಾಡ್ದು ಇವಾಗ ನೌ ಮೈ ಮದರ್ ಸ್ಟೆಪ್ಡ್ ಇಂಟು ಅವರ್ 73 ಇಯರ್ಸ್ ಎಲ್ಲ ಕಾಯಿಲೆಗಳು ಅವ್ರನ್ನ ಓವರ್ಕಮ್ ಮಾಡಿಲ್ಲ ಅವ್ರು ಎಲ್ಲ ಕಾಯಿಲೆ ಓವರ್ಕಮ್ ಮಾಡ್ಕೊಂಡು ಬರ್ತಾ ಇದಾರೆ ಆಲ್ ದ ಡಿಸೀಸಸ್ ಡಿಡ್ ನಾಟ್ ಓವರ್ಕಮ್ ಹರ್ ಶಿ ಓವರ್ಕೇಮ್ ಆಲ್ ದ ಡಿಸೀಸಸ್ ನೋಡಿ ಕೆಲವರಿಗೆ ಶುಗರ್ ಬಿ ಪಿ ಅಂದ್ರೆ ಆಕೆ ಬೆರಳೋಯ್ತು ಕಾಯಿಲೋಯ್ತು ಅದು ಇದೇ ಸ್ಟೋರಿ ಹೇಳ್ತಾರೆ ಯು ನೋ ಫ್ಯೂ ಪೀಪಲ್ ಗೆಟ್ ದ ಡಯಾಬಿಟಿಸ್ ಆರ್ ಶುಗರ್ ದೇ ವಿಲ್ ಜಸ್ಟ್ ಟೆಲ್ ಮೈ ಐ ಲಾಸ್ಟ್ ಮೈ ಫಿಂಗರ್ ಐ ಲಾಸ್ಟ್ ಮೈ ಲೆಗ್ ಅಂಡ್ ದೇ ವಿಲ್ ಸೇ ಆಲ್ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಒಂದೇಳ ಕ್ಯಾನ್ ಐ ಟೆಲ್ ಯು ಸಮ್ಥಿಂಗ್ ದೇವರ ವಾಕ್ಯ ನಿಮಗೆ ಗೊತ್ತಿದ್ರೆ ಇಫ್ ಯು ನೋ ದ ವರ್ಡ್ ಆಫ್ ದ ಲಾರ್ಡ್ ಶುಗರೇ ಬರಲಿ ಬಿ ಪಿನೇ ಬರಲಿ ಯು ಮೇ ಗೆಟ್ ಶುಗರ್ ಆರ್ ದ ಬಿ ಪಿ ಆ ರೋಗ ನಿನ್ನನ್ನು ಸಾಯಿಸಕ್ಕೆ ಸಾಧ್ಯನೇ ಇಲ್ಲ ದ ಡಿಸೀಸ್ ಡೋಂಟ್ ಹ್ಯಾವ್ ದ ಕೆಪಾಸಿಟಿ ಟು ಕಿಲ್ ಯು ಆ ರೋಗವನ್ನು ನಿನ್ನ ಬಾಯಲ್ಲಿ ಬರೋ ಮಾತುಗಳಿಂದ ನೀನು ಸಾಯಿಸಬಹುದು ಯು ಕ್ಯಾನ್ ಕಿಲ್ ದೋಸ್ ಡಿಸೀಸ್ ಥ್ರೂ ದ ವರ್ಡ್ಸ್ ದಟ್ ಕಮ್ಸ್ ಔಟ್ ಆಫ್ ಯುವರ್ ಮೌತ್ Are you there? ಎಲ್ರಿ ಸೈತಾನನಿಗಿಂತ ಟೆಲ್ ಮೋರ್ ದನ್ ಸೈತಾನ್ ಕೈ ಇಟ್ಕೊಂಡು ಹೇಳಿ ಅಲೋ ಹೋಲ್ಡ್ ಯುವರ್ ನೇಬರ್ ಸರ್ ಸೈತಾನಿಗಿಂತ ಮೋರ್ ದನ್ ಸೈತಾನ್ ನಿಮ್ ಬಾಯಿ ಪವರ್ಫುಲ್ ಅಪ್ಪ ಯುವರ್ ಮೌತ್ ಇಸ್ ವೆರಿ ಪವರ್ಫುಲ್ ಮಾತಾಡಪ್ಪ ಜಸ್ಟ್ ಸ್ಪೀಕ್ ಮಾತಾಡು ಸ್ವಾಮಿ ಸ್ಪೀಕ್ ಚೆನ್ನಾಗಿರ್ತೇ ಮಾತಾಡು ಸ್ಪೀಕ್ ದಟ್ ಯು ವಿಲ್ ಬಿ ವೆಲ್ ನಮ್ಗೆ ಎಮೋಷನ್ ಬಟ್ ವಿ ಆರ್ ಇನ್ ಎಮೋಷನ್ ಬಾಯಿ ತೆಗೆದ್ರೆ ಕೆಲವರು ಏನ್ ಗೊತ್ತಾ ಮಾತಾಡ್ತಾರೆ ದ ಮೊಮೆಂಟ್ ಫ್ಯೂ ಪೀಪಲ್ ಓಪನ್ ಸ್ಟಾರ್ಟ್ ಟಾಕಿಂಗ್ ಅಲ್ಲೆಲೂಯಾ ಅನ್ನೋದು ಇಲ್ಲಿ ದೇ ವಿಲ್ ಸೇ ಹಲ್ಲೆಲೂಯಾ ಇನ್ ದ ಚರ್ಚ್ ಮನೆಗೆ ಹೋಗ್ಬಿಟ್ಟು ಬಟ್ ವೆನ್ ದೇ ಗೋ ಬ್ಯಾಕ್ ನಾನು ಸತ್ತು ಹೋಗ್ತೀನಿ ದೇ ವಿಲ್ ಸೇ ಐ ವಿಲ್ ಡೈ ಬಾಯ್ ಸಾಯಿಬ ಹೇಳ್ಕೊ ಸಾಯಿಬ ಸಾಯಕ್ಕೊಂದು ಇಷ್ಟ ಇಲ್ಲ ಸುಮ್ಮನೆ ಡುಬಾಕೋರ್ ಮಾತುಗಳು ಮಾತ್ರ ದೇ ಡೋಂಟ್ ವಾಂಟ್ ಟು ಡೈ ಜಸ್ಟ್ ಫಾರ್ ದ ಸೇಕ್ ಆಫ್ ಟಾಕಿಂಗ್ ದೇ ವಿಲ್ ಸೇ ಐ ವಾಂಟ್ ಟು ಡೈ ಸಾಯಕ್ಕೆ ಯಾರಿಗೂ ಇಷ್ಟ ಇದೆ ಹೇಳ್ರಿ ಡಸ್ ಎನಿವನ್ ಲವ್ ಟು ಡೈ ಯಾರನ್ನ ಸಾಯಕ್ಕೆ ಇಷ್ಟ ಇದೆಯಾ ಇಸ್ ದೇರ್ ಎನಿವನ್ ಹಿಯರ್ ಹೂ ವಾಂಟ್ಸ್ ಟು ಡೈ ಏನಕ್ಕೆ ಮತ್ತೆ ಬೇಡದ್ರನ್ನ ಮಾತಾಡಿ ಮತ್ತೆ ಮತ್ತೆ ಅವನು ಬಂದು ನಿಮ್ಮ ಕತ್ತಿಸ್ಕ ತರ ಮಾಡ್ತೀರಾ ದೆನ್ ವೈ ಆರ್ ಯು ಟಾಕಿಂಗ್ ದ ಅನ್ನೆಸೆಸರಿ ಥಿಂಗ್ಸ್ ಅಂಡ್ ಮೇಕ್ ಇಟ್ ಟು ಹ್ಯಾಪನ್ ಇನ್ ಯುವರ್ ಲೈಫ್ ನೋಡಿ ನಿಮಗೆ ಇಷ್ಟ ಇಲ್ಲ ಯು ಡೋಂಟ್ ಲೈಕ್ ಇಟ್ ನೀವು ಮಾತಾಡಿದ್ರಿಂದ ಜಸ್ಟ್ ಬಿಕಾಸ್ ಯು ಸ್ಪೋಕ್ ದ ನಿಮಗೆ ಸಾಯೋದಕ್ಕೆ ಇಷ್ಟ ಇಲ್ಲ ಯೆಸ್ ಯು ಡೋಂಟ್ ವಾಂಟ್ ಟು ಡೈ ನೀವು ಮಾತಾಡಿದ್ರಿಂದ ಜಸ್ಟ್ ಬಿಕಾಸ್ ಯು ಸ್ಪೋಕ್ ಅಬೌಟ್ ಇಟ್ ಆ ಮಾತು ನಿಮ್ಮ ಕತ್ತಿ ಮೇಲೆ ಹಾಕಿ ಕಾಲಾಕಿ ಅಂತೈತೆ ದಟ್ ವರ್ಡ್ಸ್ ವಿಲ್ ಜಸ್ಟ್ ನೋ ಹೋ ಟೇಕ್ ಹೋಲ್ಡ್ ಆಫ್ ಯುವರ್ ನೆಕ್ ಇಟ್ ವಿಲ್ ಸ್ಕ್ವೀಸ್ ಯು ಪಕ್ಕದಲ್ಲಿ ಹೇಳಿ ಹುಷಾರಾಗಿರಿ ಟೆಲ್ ಯುವರ್ ನೈಬರ್ ಬಿ ಕೇರ್ಫುಲ್ ಸೈತಾನನನ್ನ ನೀವು ನೆನೆಸ್ಕೊಂಡ್ರೆ ಪವರ್ಫುಲ್ ಅಂತ ಯು ಥಿಂಕ್ ಸೈತಾನ್ ಇಸ್ ಪವರ್ಫುಲ್ ಸೈತಾನ ಪವರ್ಫುಲ್ ಅಲ್ಲ ಸೈತಾನ್ ಇಸ್ ನಾಟ್ ಪವರ್ಫುಲ್ ನೀನ್ ಬಾಯ್ ಪವರ್ಫುಲ್ ಯುವರ್ ಮೌತ್ ಯುವರ್ ಟಂಗ್ಸ್ ಆರ್ ಪವರ್ಫುಲ್ ಅದಕ್ಕೆ ಯೇಸು ಹೇಳಿದ್ರು ಅಂಡ್ ದಟ್ಸ್ ವೈ ಜೀಸಸ್ ಸೇಡ್ ಏನನ ತಿನ್ನು ಡಸ್ಟ್ ಮ್ಯಾಟರ್ ವಾಟ್ ಎವರ್ ಯು ಏನನ ಕುಡಿ ಡ್ರಿಂಕ್ ವಾಟ್ ಎವರ್ ಯು ವಾಂಟ್ ಒಳಗಿಂದ ಬರೋದೆ ತುಂಬಾ ಕೆಟ್ಟದು ಒಳಗೋಗೋದು ಏನು ಆಗಲ್ಲ ಅಂತ ಬಟ್ ವಾಟ್ ಎವರ್ ಕಮ್ಸ್ ಔಟ್ ಆಫ್ ಯುವರ್ ಹಾರ್ಟ್ ಇಸ್ ದ ಡಿಸೀವಿಂಗ್ ಒನ್ ನಾಟ್ ದ ಒನ್ ವಿಚ್ ಗೋಸ್ ಇನ್ಸೈಡ್ ಯುವರ್ ಮೌತ್ ಏನು ಹೆಚ್ಚು ಕಡಿಮೆ ಆದ್ರೆ ಒಂದು ಲೂಸ್ ಮೋಷನ್ ಮಾತ್ರ ಹಾಕಿದ್ರೆ ಬಂದ್ಬಿಡುತ್ತೆ ಎಲ್ಲ ಹೊರಗಡೆ ಇಫ್ ಸಮಥಿಂಗ್ ಗೋಸ್ ರಾಂಗ್ ಯು ವಿಲ್ ಗೆಟ್ ಎ ಕಾನ್ಸ್ಟಿಪೇಷನ್ ಟೇಕ್ ಎ ಟ್ಯಾಬ್ಲೆಟ್ ಎವ್ರಿಥಿಂಗ್ ಇಸ್ ಫೈನ್ ಆದ್ರೆ ಒಳಗೆ ಇಟ್ಕೊಂಡು ಇರ್ತೀಯ ಅಲ್ವಾ ಬಟ್ ವಾಟ್ ಎವರ್ ಯು ಡೆಪಾಸಿಟೆಡ್ ಇನ್ಸೈಡ್ ಅದು ಇದ್ದೇ ಒಳಗೇ ಇರ್ತೈತೆ ಇದು ಇದು ವಾಲ್ಕ್ಯೂನೋ ಅದು ಏನದು ಏನು ವಾಲ್ಕ್ಯೂನೋ ಕನ್ನಡದಲ್ಲಿ ಜ್ವಾಲಾಮುಖಿ ತರ ಪಟ್ಟರ್ ಹೊರಗಡೆ ಬರ್ತದೆ ನೋ ಇಟ್ ವಿಲ್ ಬಿ ಡಿಪಾಸಿಟೆಡ್ ಇನ್ ಯುವರ್ ಇನ್ ಯುವರ್ ಹಾರ್ಟ್ ಇಟ್ ವಿಲ್ ಒನ್ ಡೇ ಇಟ್ ವಿಲ್ ಜಸ್ಟ್ ಬಸ್ಟ್ ಔಟ್ ಲೈಕ್ ಅ ವಾಲ್ಕೇನೋ ನಮಗೂ ಅದು ಜ್ವಾಲಾಮುಖಿ ಆಗ್ತೈತೆ ಇನ್ನೊಬ್ಬರಿಗೆ ಜ್ವಾಲಾಮುಖಿ ಆಗ್ತೈತೆ ಇಟ್ ವಿಲ್ ಬಿ ಅ ವಾಲ್ಕೇನೋ ಫಾರ್ ಯು ಆಸ್ ವೆಲ್ ಆಸ್ ಫಾರ್ ದಿ ಅದರ್ಸ್ ಅದಕ್ಕೆ ಈ ಕನ್ಫೆಷನ್ಸ್ ಮಾಡುವಾಗ ಹಾಡು ಆಡುವಾಗ ನೀವು ಅದನ್ನು ಅರಿಕೆ ಮಾಡ್ತಾ ಇರಬೇಕು ಅಂಡ್ ದಟ್ ಇಸ್ ದಿ ವೇ ವೆನೆವರ್ ವಿ ಡು ದಿ ಕನ್ಫೆಷನ್ ಅಂಡ್ ದಿ ಸಾಂಗ್ಸ್ ವಿ ಸಿಂಗ್ ಯು ಹ್ಯಾವ್ ಟು ಕನ್ಫೆಸಿಂಗ್ ಅವ ನಮ್ಮೋಡ ಇರಂದ ತರ ತರ ರ ರ ರ ತರ ರ ರ ರ ರ ರ ನಾವು ನಾವೆಲ್ಲಿ ವರ್ಷ ಬರೋದೇ ಲೇಟ್ ಬಟ್ ವಿ ಕೇಮ್ ಲೇಟ್ ಫಾರ್ ದ ವರ್ಷ ಎಷ್ಟು ಕನ್ಫೆಷನ್ಸ್ ಮಿಸ್ ಮಾಡ್ಕೊಂತೀವೋ ಹೌ ಮಚ್ ಕನ್ಫೆಷನ್ಸ್ ಯು ಮಿಸ್ ಪರಿಶುದ್ಧಾತ್ಮ ಕೆಲಸ ಮಾಡಕ್ ಆಗೋದಿಲ್ಲ ಇಟ್ಸ್ ನಾಟ್ ಪಾಸಿಬಲ್ ಫಾರ್ ದ ಹೋಲಿ ಸ್ಪಿರಿಟ್ ಪರಿಶುದ್ಧಾತ್ಮ ನಿಮ್ಮೊಳಗಿದ್ದಾನೆ ಯು ಹ್ಯಾವ್ ಹೋಲಿ ಸ್ಪಿರಿಟ್ ಇನ್ ಸೈಡ್ ಆದಿ ಸಾಗರದ ಮೇಲೆ ಪರಿಶುದ್ಧಾತ್ಮ ಚಲಿಸ್ತಾ ಇದ್ದ ಹೋಲಿ ಸ್ಪಿರಿಟ್ ವಾಸ್ ದ ಒನ್ ಹೂ ಇಸ್ ಹೋವರಿಂಗ್ ಅಪಾನ್ ದ ಓಲ್ಡ್ ಅಂಡ್ ಸೀಸ್ ತಂದೆ ಬಾಯಿಂದ ಬಂದ ಮಾತ್ ಬಂದ ಮೇಲೆ ಪರಿಶುದ್ಧಾತ್ಮನೇ ಕ್ರಿಯೆ ಮಾಡಿದ್ ದ ಮೊಮೆಂಟ್ ದ ವರ್ಡ್ಸ್ ಕೇಮ್ ಫಾರ್ ದ ವರ್ಡ್ಸ್ ಮೌತ್ ಆಫ್ ಮೈ ಗಾಡ್ ಹಿ ಸ್ಟಾರ್ಟೆಡ್ ವರ್ಕಿಂಗ್ ಇದು ಇದು ಮಾನಿಟರ್ ಸ್ವಲ್ಪ ಜಾಸ್ತಿ ಮಾಡ್ರಿ ನಿಮ್ಮ ಮೈಕ್ ಸ್ವಲ್ಪ ಸೌಂಡ್ ಜಾಸ್ತಿ ಮಾಡ್ರಿ ಕ್ರಮವಿಲ್ಲದೇ ಕ್ರಮಪಡಿಸ್ತರು ಡಿಸಾರ್ಡರ್ ಈ ಮೇಡ್ ಇಟ್ ಇನ್ ಟು ಆರ್ಡರ್ ಬರಿದಾಗ ತುಂಬಿಸ್ತರು ವಾಟ್ ಎವರ್ ವಾಸ್ ಎಂಪ್ಟಿ ಹಿ ಫಿಲ್ಡ್ ಇಟ್ ದೇವರು ಮಾತಾಡಿದ ಮೇಲೆ ಪರಿಶುದ್ಧಾತ್ಮನ ಕ್ರಿಯೆ ಮಾಡಿದ್ರು ದ ಹೋಲಿ ಸ್ಪಿರಿಟ್ ಪರ್ಫಾರ್ಮ್ ದಿ ಆಕ್ಷನ್ ಓನ್ಲಿ ಆಫ್ಟರ್ ಗಾಡ್ ದ ಫಾದರ್ ಸ್ಪೋಕ್ ಅದಕ್ಕೆ ನಿನ್ನೆ ನಾನು ಹೇಳಿದೆ ಪರಿಶುದ್ಧಾತ್ಮನಿಗೆ ಎಲ್ಲಿದ್ದಾನೆ ಅಂಡ್ ದಟ್ಸ್ ವೈ ಯೆಸ್ಟರ್ಡೇ ಐ ಸೆಡ್ ವೇರ್ ಇಸ್ ದ ಹೋಲಿ ಸ್ಪಿರಿಟ್
ಮಾತಾಡಿ. ಬೈಬಲ್ ತುಂಬ ಕ್ಲಿಯರ್ ಆಗಿ ಹೇಳ್ತಿದೆ, 1 Corinthians 3:16 ಹೇಳ್ತಿದೆ, ನಿಮ್ಮ ದೇಹವೇ ದೇವರ ಆಲಯ, ಪರಿಶುದ್ಧಾತ್ಮ ನಿಮ್ಮೊಳಗೆ ವಾಸ ಮಾಡ್ತದೆ. The scripture is very clear, your body is a temple of the Lord, that's where the Holy Spirit lives inside you. ನೀನ್ ಮಾತಾಡೋದನ್ನ ಪರಿಶುದ್ಧಾತ್ಮ ನೆರವೇರಿಸ್ತಾನೆ. Whatever you speak, Holy Spirit will make it happen. ನೀನೇನೇ ಮಾತಾಡು, doesn't matter whatever you speak, ನೆಗೆಟಿವ್ ನಾ ಪಾಸಿಟಿವ್ ಗೊತ್ತಿಲ್ಲ, ಪರಿಶುದ್ಧಾತ್ಮರು ನಿನ್ ಮಾತನ್ನ ನೆರವೇರಿಸ್ತಾರೆ. ನೆಗೆಟಿವ್ ಆರ್ ಪಾಸಿಟಿವ್, ಹೋಲಿ ಸ್ಪಿರಿಟ್ ವಿಲ್ ಪರ್ಫಾರ್ಮ್ ದ ಆಕ್ಷನ್. ಅದಕ್ಕೆ ಆದಷ್ಟು ಪಾಸಿಟಿವ್ ಆಗಿ ಮಾತಾಡು. ಅಂಡ್ ದಟ್ ಇಸ್ ವೈ ಆಸ್ ಮಚ್ ಆಸ್ ಪಾಸಿಬಲ್ ಸ್ಪೀಕ್. ಏನಿದೆ ಮಾ ಬಾಯಿನಲ್ಲಿ, ವಾಟ್ ಯು ಹ್ಯಾವ್ ಇನ್ ಯೋರ್ ಟಂಗ್. ಹಿಂದೆಗಡೆ ಮೈಕಲ್ ಹೋದಮ್ಮ ಇದ್ದೀರಾ? ಎಸ್. ಓದ್ಬೇಕು ಬೇಗ. KGV ನಲ್ಲಿ 4ನೇ ವರ್ಷದಲ್ಲಿ ಮರಣವು ಜೀವವು ಅದೇ. ಇಲ್ಲ ಹೇಳಿ, ಯಾರ ವರ್ಷ? ಹೂಸ್ ಅಥಾರಿಟಿ? ಯಾರ ಕಂಟ್ರೋಲು? ಹೂಸ್ ಕಂಟ್ರೋಲ್? ಮರಣ ಯಾರ ಕಂಟ್ರೋಲ್ ಇದೆ? ಇನ್ ಹೂಸ್ ಕಂಟ್ರೋಲ್ ದ ಡೆತ್? ಮರಣ ಯಾರ ಕಂಟ್ರೋಲ್ ಇದೆ ಹೇಳ್ರಪ್ಪ. ಡೆತ್ ಇಸ್ ಅಂಡರ್ ಹೂಸ್ ಕಂಟ್ರೋಲ್? 4ನೇ ವರ್ಷದಲ್ಲಿ. ಎಲ್ಲಿದೆ 4? ವೇರ್ ಇಸ್ ಯುವರ್ ಟಂಗ್? ನಿಮ್ಮ ಬಾಯೊಳಗೆ ಇದೆ ನೋಡ್ರಿ. ಇಟ್ ಇಸ್ ಜಸ್ಟ್ ಇನ್ಸೈಡ್ ಯುವರ್ ಮೌತ್. ನಿಮ್ಮ ಬಾಯೊಳಗಡೆನೆ ಮರಣನ ನೀವು ಕಂಟ್ರೋಲ್ ಮಾಡಬಹುದು. ನೀವು ನಿಮ್ಮ ಕೈಲೇ ಕಂಟ್ರೋಲ್ ಇರೋದೆ. ಇಟ್ ಇಸ್ ಯು ಹ್ಯಾವ್ ದ ಕಂಟ್ರೋಲ್ ಆಫ್ ಡೆತ್, ಯು ಕ್ಯಾನ್ ಕಂಟ್ರೋಲ್ ದಟ್ ಥ್ರೂ ಯುವರ್ ಟಂಗ್. ದಟ್ಸ್ ಮರಣ ಜೀವ ನಿಮ್ಮ ಹತೋಟಿಯಲ್ಲಿ ಇದೆ. ದ ಡೆತ್ ಅಂಡ್ ದ ಲೈಫ್ ಅಂಡರ್ ಕಂಟ್ರೋಲ್ ಆಫ್ ಯುವರ್ಸ್. ಹೇಳ್ರಿ ಯಾರ ಹತೋಟಿಯಲ್ಲಿ? ಇನ್ ಹೂಸ್ ಕಂಟ್ರೋಲ್? ನಿಮ್ಮ ಹತೋಟಿ. ಇಟ್ ಇಸ್ ಅಂಡರ್ ಯುವರ್ ಕಂಟ್ರೋಲ್. ಯುವರ್ ಕಂಟ್ರೋಲ್? ಯುವರ್ ಕಂಟ್ರೋಲ್. ಸೇ ಮೈ ಕಂಟ್ರೋಲ್. ಎಲ್ಲಿ? ನನ್ನ ಹತೋಟಿ. ಆಮೇಲೆ ಯಾರೋ ಅಂತ ಹೇಳಕ್ ಹೋಗ್ಬೇಡ್ರಿ. ಡೋಂಟ್ ಸೇ ಸಮಥಿಂಗ್ ಎಲ್ಸ್. ಎಲ್ಲ ನಿಮ್ ಬಾಯಿನಲ್ಲೇ. ಎವ್ರಿಥಿಂಗ್ ಇಸ್ ಇನ್ ಯುವರ್ ಲೋಗಮ್ಮ. ಮನೆವರ್ಗ ಬಾಮ್ಮ ಎಲ್ಲ ನಿಮ್ಮ ಮನೆಯೊಳಗಡೆ. ಯು ನೋ ವಾಟ್ ಎವರ್ ಯು ಇನ್ವೈಟ್, ಅನ್ ಇನ್ವೈಟೆಡ್ ಥಿಂಗ್ಸ್, ಎವ್ರಿಥಿಂಗ್ ಇಸ್ ಅಂಡರ್ ಯುವರ್. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ತಿಂಗಳ ಮೊದಲನೇ ವಾರ. ದಿಸ್ ಇಸ್ ದ ಫಸ್ಟ್ ವೀಕ್ ಆಫ್ ದ ಮಂತ್. ಎಷ್ಟು ಜನ ಬಂದಿದ್ದೇವೆ? ಹೌ ಮನಿ ಆಫ್ ಯು ಆರ್ ಹಿಯರ್? ಕೆಲವರೆಲ್ಲ ಆಬ್ಸೆಂಟ್. ಸಮ್ ಪೀಪಲ್ ಆರ್ ಆಬ್ಸೆಂಟ್. ಯಾಕೆ? ದ ರೀಸನ್ ಇಸ್ ವಾರ ಎಲ್ಲ ಕೆಲಸ. I just went up to my room. A spirit alle disturb aagogtide namage. No, you will get disturbed in that spirit. Adike badalage. In instead of that. Nan devaru helidane. My God said. Nan Bible alli heltene. And I'll speak the same. Nanage sukshemanu untu maadava. And for my well being. Dandaneyanna. The punishment. Yesu anubhavisidanu. Jesus took the punishment. Nanage sukshemanu untu maadava. The well being of mine. Dandaneyanna. That punishment. Yesu anubhavisidanu. Jesus took that punishment. Idana helri nodana. Just say this, let's say. Adu yaarigu bayapadana gottiralla. And but no one knows about this. Isaiah 53. 53. 5 ಆಗಿ ಹೇಳ್ತಿದೆ. 5ನೇ ವಾಕ್ಯ. ಎಷ್ಟು ಜನ ಅದನ್ನು ಮಾತಾಡ್ತಾ ಇದ್ದಾರೆ? How many of you speak that? ಏನಂತ ಇದೆ? What the word says? ನನಗೆ ಸುಕ್ಷೇಮವನ್ನು ದಂಡನೆಯನ್ನು ಯೇಸು ಅನುಭವಿಸಿದನು. ನನಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಯೇಸು ಅನುಭವಿಸಿದನು. ಎಷ್ಟು ಜನ ಇದನ್ನು ಮಾತಾಡ್ತೀರಾ? How many of you speak this word? ಆಗ ಪರಲೋಕಮ ಬಿಗ್ ಬಾಸ್ ನಿಮ್ಮ ನೋಡಿ ವೆರಿ ಗುಡ್ ಅಂತ ನಿಮಗೆ ಸ್ಪೆಷಲ್ ಟಾಸ್ಕ್ ಇಸ್ ಕೊಡಲ್ಲ. You know, when ನಿಮಗೆ ಸ್ಪೆಷಲ್ ಗಿಫ್ಟ್ ಕೊಡ್ತಾರೆ. When you speak this, the heavenly big boss will not give you a task, he will give you a gift. ಹೌದು. ಎಸ್. ನೀ ಹೇಳ್ಬೇಕು. ಯು ಹ್ಯಾವ್ ಟು ಸೇ ದಿಸ್. ಸುಕ್ಷೇಮ. The well-being. ನನ್ನ ಕೆಲಸದಲ್ಲಿ ಸುಕ್ಷೇಮ. Well-being. ನನ್ನ business ಅಲ್ಲಿ ಸುಕ್ಷೇಮ. Business well-being. ನನ್ನ ಎಲ್ಲದರಲ್ಲೂ ಸುಕ್ಷೇಮ. Well-being. ನನ್ನ ಮಕ್ಕಳ education ಅಲ್ಲಿ ಸುಕ್ಷೇಮ. The well-being in the education. ನನ್ನ ಗಂಡನ ಕೆಲಸದಲ್ಲಿ ಸುಕ್ಷೇಮ. The well-being in the husband's work. ಯಾಕೆ? The reason is. ಹೇಳಿ. ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಸಭೆಗೆ. For me, for my family and for my church. Sukshemana untu maduva dandanena Yesu anubhavisiddane anta maatadri. He took the punishment for our well being. Speak that word. ಕ್ರಮವಿಲ್ಲದ ಕ್ರಮವಾಗ್ತಿದೆ. Whatever is disordered, it will be ಬರಿದಾಗಿರೋದು ತುಂಬಲ್ಪಡ್ತಿದೆ. Whatever is empty, it will be filled. ಆಸ್ಪತ್ರೆಯಲ್ಲಿ ಎದ್ದು ಮನೆಗೆ ಬರ್ತಾರೆ. And those are in hospital, they will rise up and come to church. ನಿಮ್ಮ ಕಾಸು ಆಸ್ಪತ್ರೆಗೆ ಹೋಗಲ್ಲ. You will not spend your money to the hospital. ಎಲ್ಲಿ ಸುಕ್ಷೇಮ? Say well being. ಇಷ್ಟನಿಗೆ ಬೇಕು. How many of you need that? ಆಗ ನಿಮ್ಮ ಬಾಯಿನಲ್ಲಿ ಏನಿದೆ? ದೆನ್ ವಾಟ್ ಯು ಹ್ಯಾವ್ ಇನ್ ಯೋರ್ ಮೌತ್? ಹೇಳಮ್ಮ, ನಿಮ್ಮ ಬಾಯಿನಲ್ಲಿ ಏನಿದೆ? ವಾಟ್ ಯು ಹ್ಯಾವ್ ಇನ್ ಯೋರ್ ಮೌತ್? ನಿಮ್ಮ ಬಾಯಿ ಏನು ಕಂಟ್ರೋಲ್ ಮಾಡ್ತಿದೆ? ವಾಟ್ ಕಂಟ್ರೋಲ್ಸ್ ಯೋರ್ ಮೌತ್? ಏನು ಆಳ್ತಾ ಇದೆ? ವಾಟ್ ಇಸ್ ಕಾಂಕರ್ಸ್ ಯೋರ್ ಮೌತ್? ನಿನ್ನ ಬಾಯಿ ಮರಣವನ್ನು ಆಳ್ತಾ ಇದೆ. ಯೋರ್ ಮೌತ್ ಕಾಂಕರಿಂಗ್ ರೂಲಿಂಗ್. ನಿನ್ನ ಬಾಯಿ ಜೀವವನ್ನು ಆಳ್ತಾ ಇದೆ. ಯೋರ್ ಟಂಗ್ ರೂಲಿಂಗ್ ಓವರ್ ದ ಲೈಫ್. ರೂಲಿಂಗ್ ಪಾರ್ಟಿ ನೀನು. ಯು ಆರ್ ದ ರೂಲಿಂಗ್ ಪಾರ್ಟಿ. ನೀನು ಏನು ಆರ್ಡರ್ ಮಾಡಿದೆ ಅದು ಆಗ್ತಿದೆ. ವಾಟ್ ಎವರ್ ಯು ಆರ್ಡರ್ ದಟ್ ವಿಲ್ ಹ್ಯಾಪನ್. ಐ ಆಮ್ ನಾಟ್ ಜೋಕಿಂಗ್. ನಾನು ತಮಾಷೆ ಮಾಡ್ತಾ ಇದ್ದೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೆ. ಐ ಆಮ್ ಟೆಲ್ಲಿಂಗ್ ದಿಸ್ ಸೀರಿಯಸ್ಲಿ. ಈ ಲಾಸ್ಟ್ ಮಂಡೆಯಿಂದ ಈ ಭಾನುವಾರದವರೆಗೂ ನಿಮ್ಮ ಬಾಯಿನಲ್ಲಿ ಏನೇನು ಮಾತಾಡ್ದೆ ಅಂತ ಹಂಗೆ ಹಿಂಗೆ ರೌಂಡ್ ಹಾಕೊಂಡು ಫ್ಲಾಶ್ ಬ್ಯಾಕ್ ಹೋಗಿ. ಯು ನೋ ಜಸ್ಟ್ ರೀಕ್ಯಾಪ್ ಯುವರ್ ಸೆಲ್ಫ್. ವಾಟ್ ಎವರ್ ಯು ಸ್ಪೋಕ್ ಫ್ರಮ್ ಮಂಡೆ ಟು ಟುಡೇ. ಈಗ ಹೇಳ್ರಿ, ಮರಣ ಯಾರ ಕಂಟ್ರೋಲ್ ಇದೆ? Just tell me who has the control. ನೀವು ಸಾಯಬೇಕಾದ್ರೆ ನಿಮ್ಮ ಬಾಯಿನಲ್ಲಿ ಹೇಳಿದ್ರೆ ಸತ್ತೋಗ್ತೇ ಬೇಗ. ಇನ್ ಇಫ್ ಯು ವಾಂಟ್ ಟು ಡೈ ಅಂಡ್ ಸ್ಪೀಕ್ ದ ಡೆತ್, ಯು ವಿಲ್ ಡೈ ಸೂನ್. ಮರಣ ಬರ್ತಾ ಇದ್ರು ಕೂಡ ನೀನು ಹೇಳಬೇಕು, ಏ ಮರಣವೇ ನಾನು ಕ್ಯಾನ್ಸಲ್ ಮಾಡಿದೆ, ನಾನು ನಿನ್ನ ಬರೋ ನೀ ಅವಶ್ಯಕತೆ ಇಲ್ಲ. ಇನ್ ಈವನ್ ಇಫ್ ದ ಡೆತ್ ಇಸ್ ಅಪ್ರೋಚಿಂಗ್, ಯು ಹ್ಯಾವ್ ಟು ಸೇ ಡೆತ್ ಐ ಆಮ್ ಕ್ಯಾನ್ಸಲಿಂಗ್ ಯು, ಯು ಆರ್ ನಾಟ್ ಸಪೋಸ್ಡ್ ಟು ಕಮ್. ಲೈಫ್, 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 ಲೈಫ್. ಆಮೆನ್. ಲೈಫ್. ಇಷ್ಟನ್ ಇದ್ದೀರಾ? ಹೌ ಮನಿ ಆಫ್ ಯು ಆರ್ ಹಿಯರ್ ಟುಡೇ? ಅದು ಯಾರ ಕಂಟ್ರೋಲ್? ದೇವರ ಕಂಟ್ರೋಲ್, ನಿಮ್ಮ ಕಂಟ್ರೋಲ್? ಇನ್ ಹೂಸ್ ಕಂಟ್ರೋಲ್? ಇಸ್ ಇಟ್ ಗಾಡ್ಸ್ ಕಂಟ್ರೋಲ್ ಆರ್ ಯುವರ್ ಕಂಟ್ರೋಲ್? ಹೇಳ್ರಿ ಬೇಗ.
ಹಾಗಾದ್ರೆ ಇವತ್ತಿನ ಸಮಸ್ಯೆಗಳಿಗೆ ಯಾರು ಕಾರಣ? Who is the reason for all the problems today? Is it God? ದೇವರ ನಿಮ್ಮ ಬಾಯ. Is it God or is your tongue? ಮಾತಾಡಬೇಕು. ಬಾಯಿನಲ್ಲಿ ಕಬಾಬ್ ತಿನ್ಬೋದು, ಬಿರಿಯಾನಿ ತಿನ್ಬೋದು, ಓಕೆ ಒಳ್ಳೇದು, ತಿನ್ರಿ ಏನು ಬೇಕೋ ತಿನ್ರಿ. ಯು ಈಟ್ ವಾಟ್ ಎವರ್ ಕಬಾಬ್ ಆರ್ ಬಿರಿಯಾನಿ, ಯು ಕ್ಯಾನ್ ಈಟ್ ವಾಟ್ ಎವರ್ ಯು ವಾಂಟ್. ಬಾಯಿ ಒಳಗಿಂದ ಬರ್ತಿದ್ದಲ್ವಾ? ಬಟ್ ವಾಟ್ ಎವರ್ ಕಮ್ಸ್ ಔಟ್ ಆಫ್ ದ ಮೌತ್. ವಾಂತಿ ಬಗ್ಗೆ ಮಾತಾಡ್ತಾ ಇಲ್ಲ, ಐ'ಮ್ ನಾಟ್ ಟಾಕಿಂಗ್ ಅಬೌಟ್ ವಾಮಿಟ್, ಮಾತು ಬಗ್ಗೆ ಮಾತಾಡ್ತಾ. ಐ'ಮ್ ಟಾಕಿಂಗ್ ಅಬೌಟ್ ದ ವರ್ಡ್ಸ್. ಒಬ್ಬರನ್ನ ಬ್ಲೆಸ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಬ್ಲೆಸ್ ಮಾಡ್ರಿ. ವೆನ್ ಯು ಬ್ಲೆಸ್ ಸಮ್ಮನ್, ಬ್ಲೆಸ್ ಸಮ್ ಇನ್ ಅ ಗುಡ್ ವೇ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಗ ದಯೆ ನಿಮ್ಮ ಲೈಫಲ್ಲಿ ಕ್ಲೀನಾಗಿ ವರ್ಕ್ ಆಗ್ತಿದೆ. ಅಟ್ ದಟ್ ಟೈಮ್ ದ ಫೇವರ್ ವಿಲ್ ವರ್ಕ್ ಇನ್ ಯುವರ್ ಲೈಫ್. ನಾವು ಕೆಲವು ವಾರಗಳಲ್ಲಿ ದೇವರ ದಯೆ ಬಗ್ಗೆ ಕೇಳ್ತಾ ಇದ್ದೆ. ಫ್ರಮ್ ಪಾಸ್ಟ್ ಫ್ಯೂ ವೀಕ್ಸ್ ವಿ ಆರ್ ಲಿಸ್ನಿಂಗ್ ಅಬೌಟ್ ದ ಫೇವರ್ ಆಫ್ ದ ಲಾರ್ಡ್. ಕರೆಕ್ಟಾ? ಯೆಸ್. ಕೇಳ್ದವಿಲ್ವಾ? Did you listen or not? ಅದಕ್ಕೆ ಸಂಬಂಧಪಟ್ಟ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. And in relation to that I'm going to speak few more words in the same concept. ಏನು ಗೊತ್ತಾ? Do you know what is that? ಪ್ರೀತಿ ಬಗ್ಗೆ ನಾನು ಮಾತಾಡಿದೆ. I spoke about love. ನಮ್ಮ ಪ್ರೀತಿ ಹೆಂಗಿರಬೇಕಂತೆ? How our love should be? ಹೇಳ್ರಿ, ಹೇಳಿದ್ನಲ್ಲ ಪ್ರಸಂಗ ಮರ್ತೋಗ್ಬಿಟ್ರೆ ಹೆಂಗೆ? ಮತ್ತೆ ಏನಕ್ಕೆ ಈ ಸೀರಿಯಸ್ ಮಾತಾಡ್ತಾ ಇರೋದು ನಾನು? Then why I'm talking this series if you forget this? ಯಾ ನಮ್ಮ ಪ್ರೀತಿ ಎಂಗಿಂದ ಬರಬೇಕಂತೆ? From where you have to get your love? ಹಾ ಬಂದಿದ್ಯಾ? Did it come forth? ನಿಮ್ಮ ಮನಸಾಕ್ಷಿ ಮುಟ್ಟಿ ಹೇಳಿ ಬಂದಿದ್ಯಾ ಅಂತ. Touch your heart and say, did you get the love from spirit? ನಿಮ್ಮ ಮನಸಾಕ್ಷಿ ಮುಟ್ಟಿ ಹೇಳಿ ಪ್ರೀತಿ ಬಂದಿದ್ಯಾ? Did you get the love from your spirit? ಬಂದಿಲ್ಲ, ಬರಬೇಕು. You have to get it. Agle daya start agade. And that's when the favor will start. Prove martine ivaga. I'm going to prove that. Vakyadalli prove martine. I'm going to prove it through the word. Nan ishtuk nanu maatadalla. I'm not going to talk on my own. Christianity ge adipa yen gotha? Do you know what is the foundation of Christianity? Paul ele bartine vakyana Paula 1 Corinthians 13 adalli. In the book of 1 Corinthians chapter number 13. Finally avan barithane. He writes in his final words. Ee ond Christatvakke adipa yen gotha? Do you know what is the foundation of Christianity? Nodana odi nodana yaranu ಯಾರಾದ್ರು ಯಾರಾದ್ರು ವಿಶ್ವಾಸಗಳು ಯಾರಾದ್ರು ಓದಿ ನೋಡ ಬಿಲೀವರ್ಸ್ ಅಲ್ಲಿ. ಲೆಟ್ ಎನಿ ಬಿಲೀವರ್ಸ್ ರೀಡ್ ದಿಸ್ ನೋಡ. ನೀವು ಎಷ್ಟು ಅದ್ರಲ್ಲಿ ಫಾಸ್ಟ್ ಆಗಿದ್ದೀರ ಅಂತ ಗೊತ್ತಾಗ್ತದೆ. ಯಾ ಹೌದಪ್ಪ, 13 ಇಲ್ಲ ಅವ್ರು ಓದ್ಲಿರಮ್ಮ, ನೀನ್ ಏನಕ್ಕೆ ಹೇಳ್ತೀಯ? 1 Corinthians 13 ಗೊತ್ತು. ಹೇಳಪ್ಪ. 13 ಪ್ರೀತಿ ಅದೇನಕ್ಕೆ ನನಗೆ ಇವಾಗ ತಾಳ್ಮೆ. ನಂಬಿಕೆ, ನಿರೀಕ್ಷೆ, ಪ್ರೀತಿ. ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಎಷ್ಟೇ ವಾಕ್ಯ? 13. ನಂಬಿಕೆ, ನಿರೀಕ್ಷೆ, ಪ್ರೀತಿ. ಹೇಳ್ರಿ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಯಾವ್ದು ನಿಂತ್ಕೊಳ್ಳೋದು? ಈ ಮೂರೇ. ಯಾವ್ದು ಪಿಲ್ಲರ್? ಇವುಗಳಲ್ಲಿ ಕ್ರೈಸ್ತತ್ವಕ್ಕೆ ಪಿಲ್ಲರ್ ಯಾವ್ದು ಗೊತ್ತಾ? ಹೇಳ್ರಿ. ಪ್ರೀತಿ. ಪ್ರೀತಿ ಅಲ್ಲಲ್ಲ, ಮೂರು. ನಂಬಿಕೆ, ನಿರೀಕ್ಷೆ, ಪ್ರೀತಿ. ನಂಬಿಕೆ, ನಿರೀಕ್ಷೆ, ಪ್ರೀತಿ. ವಾಟ್ ಇಸ್ ದ ಪಿಲ್ಲರ್ಸ್ ಆಫ್ ಕ್ರಿಶ್ಚಿಯಾನಿಟಿ? ಇಟ್ ಇಸ್ ದ ಹೋಪ್, love and faith. ಇದೆ ಇಲ್ಲ ಇವತ್ತು ಸಭೆನಲ್ಲಿ. But nowadays the church don't have hallelujah ಅಂತ ಹಾಡ್ತಾರೆ. They'll sing hallelujah. Oho, they'll just they'll say yeah. ಆದ್ರೆ ಪೌಲ ಒಂದು ಸಭೆ ಬಗ್ಗೆ ಸೂಪರ್ ಆಗಿ ಮಾತಾಡ್ತಾನೆ. But Paul talks very amazingly for one church. ಸೂಪರ್ ಆಗಿ ಮಾತಾಡ್ತಾನೆ ಒಂದು ಸಭೆ ಬಗ್ಗೆ. He talks very super things about church. ಗಮನಿಟ್ಟು ಕೇಳಿಸ್ಕೊಳ್ಳಿ. I want you to listen this. ಇದನ್ನ ಕೇಳಿಲ್ಲ ಅಂದ್ರೆ, if you don't listen to ಇದನ್ನ ಫಾಲೋ ಮಾಡಿಲ್ಲ ಅಂದ್ರೆ, if you don't follow this, ಇರುವ ಸ್ಥಿತಿಯಲ್ಲಿ ಇರಬೇಕಾಗ್ತಿದೆ ರಕ್ಷಣೆ. You have to remain in the same state. ನಾವು ಇರೋ ಸ್ಥಿತಿ ಇರೋಕ್ಕಾಗಿ ಇಲ್ಲಿ ಚರ್ಚೆಗೆ ಬರ್ತಾ ಇಲ್ಲ. ಯು ಆರ್ ನಾಟ್ ಕಮಿಂಗ್ ಟು ಚರ್ಚ್ ಸೋ ದಟ್ ಯು ಕ್ಯಾನ್ ರಿಮೈನ್ ಇನ್ ದ ಸೇಮ್ ಸ್ಟೇಟ್. ಬೈಬಲ್ ಹೇಳ್ತಿದೆ ದೇವ್ ಪುತ್ರರ ಮಹಿಮೆ ವರ ಪಡಬೇಕಂತ ಬೈಬಲ್ ಹೇಳ್ತಾ ಇದೆ. ದ ಸ್ಕ್ರಿಪ್ಚರ್ ಸೇಸ್ ದ ಪವರ್ ದ ಗ್ಲೋರಿ ಆಫ್ ದ ಸನ್ಸ್ ಆಫ್ ಗಾಡ್ ಶುಡ್ ಮ್ಯಾನಿಫೆಸ್ಟ್. ನಾವು ಹೇಳ್ತೀವಿ ರೋಡ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಇವ್ರು ಯಾರು ಆಳಿದ್ರು ಯಾವುದು ಸರಿ ಇರಲ್ಲ. ದೇವ್ ಪುತ್ರ ಆಳುವಾಗಲೇ ಎಲ್ಲವೂ ಸರೋಗದೆ. ಡಸ್ ಮ್ಯಾಟರ್ ಹೂ ಎವರ್ ರೂಲ್ಸ್, ನಥಿಂಗ್ ವಿಲ್ ಬಿ ಪ್ರಾಪರ್. ಓನ್ಲಿ ವೆನ್ ಗಾಡ್ ರೈನ್ಸ್, ದಟ್ಸ್ ವೆನ್ ಎವ್ರಿಥಿಂಗ್ ವಿಲ್ ಬಿ ಪರ್ಫೆಕ್ಟ್. ದೇವ ಪುತ್ರರ ಆಳುವಾಗ ಮಾತ್ರ ಎಲ್ಲವೂ ಕರೆಕ್ಟ್ ಆಗೋದು. ಓನ್ಲಿ ವೆನ್ ದ ಸನ್ಸ್ ಆಫ್ ಗಾಡ್ ರೈನ್ಸ್, ದಟ್ಸ್ ವೆನ್ ಎವ್ರಿಥಿಂಗ್ ವಿಲ್ ಬಿ ಪರ್ಫೆಕ್ಟ್ ಅಂಡ್ ರೈಟ್. ಅಲ್ಲರಿಗೂ ನೀವು ಅಸರಿಲ್ಲ ಇಸರಿಲ್ಲ ಕಮೆಂಟ್ ಮಾಡ್ಕೊಂಡ್ಬೇಕಷ್ಟೇ. ಟಿಲ್ ದೆನ್ ಯು ಹ್ಯಾವ್ ಟು ಕೀಪ್ ಕಂಪ್ಲೇನಿಂಗ್ ದಟ್ ದಿಸ್ ಇಸ್ ನಾಟ್ ರೈಟ್ ಅಂಡ್ ದಟ್ಸ್ ನಾಟ್ ರೈಟ್. ಹಾಗಾದ್ರೆ ಈ ದೇವ ಪುತ್ರ ಹೇಳಬೇಕಂದ್ರೆ ಮೂರು ವಿಷಯ ನಮ್ಮ ಲೈಫ್ ಅಲ್ಲಿ ಎದ್ದೇಳ್ಬೇಕಾಗಿದೆ. ಇಫ್ ದ ಸನ್ಸ್ ಆಫ್ ಗಾಡ್, ಸನ್ಸ್ ಆಫ್ ಗಾಡ್ಸ್ ಟು ರೈಸ್ ಅಪ್, ಯು ಹ್ಯಾವ್ ಟು ಹ್ಯಾವ್ ತ್ರೀ ಥಿಂಗ್ಸ್ ಇನ್ ಯುವರ್ ಲೈಫ್. ಏನು? ವಾಟ್ ಆರ್ ದೋಸ್? ಹಾ, ನಂಬಿಕೆ, ಇಟ್ ಇಸ್ ಅ ಫೇತ್, ನಿರೀಕ್ಷೆ, ನಿರೀಕ್ಷೆ, ಪ್ರೀತಿ ಅಂಡ್ ಲವ್. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಇದರಲ್ಲಿ ದೊಡ್ಡದು ಯಾವ್ದು ಗೊತ್ತಾ? ಡು ನೋ ವಾಟ್ಸ್ ಗ್ರೇಟರ್ ದನ್? ನಮಗೆ ದಯೆ ಉಂಟು ಮತ್ತೆ ಯಾವ್ದು ಗೊತ್ತಾ? ಡು ನೋ ವಾಟ್ ಬ್ರಿಂಗ್ಸ್ ಫೇವರ್? ಲವ್ ಮಾತ್ರನೇ. ಇಟ್ ಇಸ್ ಅ ಲವ್. ಬಾಯಿನಲ್ಲಿ ಎಲ್ಲರೂ ಲವ್ ಮಾಡ್ತಾರೆ. ಇನ್ ಮೌತ್, ಇನ್ ಥ್ರೂ ವರ್ಡ್ಸ್ ಎವ್ರಿವನ್ ಲವ್ ಈಚ್ ಅದರ್. ಬಾಯಿನಲ್ಲಿ ಎಲ್ಲ ಲವ್ ಮಾಡ್ತಾರೆ. ಥ್ರೂ ವರ್ಡ್ಸ್ ಎವ್ರಿವನ್ ಲವ್ಸ್ ಈಚ್ ಅದರ್. ಒತ್ಕೋ ಒತ್ಕೋ, ದೇಲ್ ಜಸ್ಟ್ ಕ್ಯಾರಿ. ಅಲ್ಲ, ಒತ್ಕೋ ಕಂಬಳಿ, ಒತ್ಕೋ. ಓಕೆ, ದೇಲ್ ಜಸ್ಟ್ ಕವರ್. ಒತ್ಕೋ, ದೇಲ್ ಜಸ್ಟ್ ಕವರ್. ತಿನ್ನು, ಈಟ್, ಕುಡಿ. ದೇಲ್ ಡ್ರಿಂಕ್,
ಎಲ್ಲ ಬಾಯಿನಲ್ಲಿ ಹೇಳ್ತಾರೆ. They'll just tell this everything through. ಅದೇ ಪ್ರಾಕ್ಟಿಕಲ್ ಆಗಿ ಬರುವಾಗ ಮಕ್ಕಳು ಎಸ್ಕೇಪ್ ಆಗ್ಬಿಡ್ತಾರೆ. But that's when it comes to practical, they'll just run away from that. ದೇವರು ನಿನ್ನನ್ನ ಪ್ರಾಕ್ಟಿಕಲ್ ಆಗಿ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕಂತ ದೇವರು ಇಷ್ಟಪಡ್ತಾರೆ. God wants you to show that love practically in your life. ದೇವರು ಪ್ರೀತಿನ ಏನ್ ಮಾಡಿದ್ರಂತೆ, ಬೆಳಿಗ್ಗೆ ನಾನು ಹೇಳಿದೆ ಅವರ ಪ್ರೀತಿನ ಏನಂತೆ, ಅವ್ರ ಪ್ರೀತಿನ ಸಿದ್ಧಾಂತ ಪಡಿಸ್ತಾರಂತೆ. ಯು ನೋ ವಾಟ್ ಗಾಡ್ ಮೇಡ್, ಹಿ ಜಸ್ಟ್ ಕನ್ಫರ್ಮ್ಡ್ ಅಂಡ್ ಇಟ್ ಡೆಮಾನ್ಸ್ಟ್ರೇಟೆಡ್ ಹಿಸ್ ಲವ್ ಟು ಅಸ್. ಹೇಳಿ, ದೇವರು ಡೆಮಾನ್ಸ್ಟ್ರೇಟ್ ಮಾಡಿದಾಯ್ತು. ಗಾಡ್ ಆಲ್ರೆಡಿ ಡೆಮಾನ್ಸ್ಟ್ರೇಟೆಡ್ ಇಟ್. ದೇವರು ಪ್ರೀತಿಯನ್ನ ಏನ್ ಮಾಡಿದ್ರು, ಸಿದ್ಧಾಂತ ಪಡಿಸಿದಾಯ್ತು. ಗಾಡ್ ಆಲ್ರೆಡಿ ಡೆಮಾನ್ಸ್ಟ್ರೇಟೆಡ್ ಅಂಡ್ ಶೋಡ್ ಹಿಸ್ ಲವ್. ಈಗ ನೌ ಅದಂತ ನಿನ್ನ ಕೈಯಲ್ಲಿ ಕೊಟ್ಟಿದ್ದಾರೆ ಆ ಪ್ರೀತಿನ. ಅಂಡ್ ಹಿ ಜಸ್ಟ್ ಗೇವ್ ಹ್ಯಾಂಡೆಡ್ ಓವರ್ ದಟ್ ಲವ್ ಟು ಯು. ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಬಾಯಿನಲ್ಲೇ ನೋಂಬೋದಲ್ಲ. ಯು ನೋ ಇಟ್ ಇಸ್ ನಾಟ್ ಯು ಜಸ್ಟ್ ಸ್ಟ್ಯಾಂಡ್ ಆನ್ ದ ಸ್ಟೇಜ್ ಅಂಡ್ ಜಸ್ಟ್ ಟಾಕ್ ಲವ್ ಇನ್ ಯುವರ್ ವರ್ಡ್ಸ್. ಪ್ರೀತಿ ಪ್ರೀತಿ, ಮೈ ನೇಮ್ ಇಸ್ ಪ್ರೀತಿ, ಯು ಆರ್ ನಾಟ್ ಪ್ರೀತಿ ಅಂತ ಹೇಳಪ್ಪ. ನೀವೇ ಹೇಳ್ಬಿಟ್ರ, ಸರಿ ಬಿಡವ್ರಿ ಕತ್ತ ಇದಾ ಎಲ್ಲ ಬಾಯಿನಲ್ಲೇ ನೋಂಬೋದು. ಯು ನೋ ಇಟ್ ಇಸ್ ಜಸ್ಟ್ ಪ್ಲೇಯಿಂಗ್ ಇನ್ ದ ವರ್ಡ್ಸ್. ಕ್ರಿಯೆ, ದ ವರ್ಡ್ ಆಕ್ಷನ್, ಆಕ್ಷನ್. ಯಾವ ಪಿಕ್ಚರ್ ನೋಡಿ, doesn't matter whatever you movie see, mudga mudkira picture nodi, see the movie of the old, allo love scene bande bartide, you will have a love scene there. Lokakke gotta love thumba mukhya anta, the world knows very well the love is important. Adu lokada love, that is the love of the world. Adare vedada love bere, but the love of the scripture is different. Adana krista namu torisidana, that's Christ showed it to us. On sabegagi paula prarthane martana, Paul praying for a particular church here. Hallelujah, hallelujah. Idira, are you there? The mobile tho ಆನ್ಸರ್ ಮಾಡಿ. ಹಾಲೆಲೂಯಾ, ಹಾಲೆಲೂಯಾ. ಕೊಲೊಸ ಪತ್ರಿಕೆ, ಬುಕ್ ಆಫ್ ಕೊಲೊಸಿಯನ್ಸ್, ಹಾ, ಒಂದನೇ ಅಧ್ಯಾಯಕ್ಕೆ ಬನ್ನಿ. ಗೋ ಟು ದ ಚಾಪ್ಟರ್ ನಂಬರ್ 1. ಅಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪೌಲ. ಹಿ ಇಸ್ ಪ್ರೇಯಿಂಗ್ ಅ ಪರ್ಟಿಕ್ಯುಲರ್ ಪ್ರೇಯರ್ ಹಿಯರ್. ಆ ಪ್ರಾರ್ಥನೆ ನಮ್ಮ ಸಭೆಯಲ್ಲಿ ಒಂದು ಚೇಂಜ್ ಅಂತ ತರಲಿ ಅಂತ ನಾನು ನಂಬ್ತೇನೆ. ಅಂಡ್ ಐ ವಿಶ್ ದಟ್ ಪ್ರೇಯರ್ ಮೈಟ್ ಬ್ರಿಂಗ್ ಚೇಂಜಸ್ ಇನ್ ಅವರ್ ಚರ್ಚ್. ಈ ಈ ಎಮ್ಮೆಗಳು ಎಷ್ಟು ನೋಡಿದ್ರೆ, ಎಮ್ಮೆಗಳನ್ನೆಲ್ಲ ಹ್ಯಾವ್ ಯು ಸೀನ್ ಬಫಲೋ? ಮಳೆಗಳೇ ಬರ್ತಾದ್ರೆ ಎಲ್ಲಿ ಮಲಗಿರ್ತದೆ, ನಡು ರೋಡಲ್ಲೇ ಮಲಗಿರ್ತೈತೆ. ಯು ನೋ ವೆನ್ ದೇರ್ ಇಸ್ ರೈನಿಂಗ್, ವೆನ್ ಇಫ್ ಇಟ್ಸ್ ರೈನಿಂಗ್, ಇಟ್ ವಿಲ್ ಜಸ್ಟ್ ಸ್ಟಿಲ್ ಲೈಯಿಂಗ್ ಇನ್ ದ ಸ್ಟ್ರೀಟ್. ಹೆಂಗಿರ್ತಿದೆ? ಹೌ ಇಟ್ ವಿಲ್ ಬಿ? ಹಿಂಗೆ ಅಂದ್ಬಿಟ್ಟು ಇಟ್ ವಿಲ್ ಜಸ್ಟ್ ಸ್ಟ್ರೈಕ್ ಆರಾಮಾಗಿ. ನೋಡಿದಿರಾ? ಹ್ಯಾವ್ ಯು ಸೀನ್ ಬಫಲೋ? ಏ ಮಲಗಿರ್ತೈತೆ. ಇಟ್ ವಿಲ್ ಜಸ್ಟ್ ಬಿ ಲೈಯಿಂಗ್ ಡೌನ್. ಮಳೆ ಅದೇನದ, ಯಾರೇ ಕೂಗಾಡಲಿ ಊರೇ ಓರಳಿ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಅರವೈ ಅರವೈ ಅಂತ ರಾಜ್ಕುಮಾರ್ ಆಡ್ದ. ಇದ್ದೀರಾ? ಎಸ್. ನಾವು ಎಮ್ಮೆಗಳ? ಆರ್ ವಿ ಬಫಲೋಸ್? ಓಲ್ಡ್ ಟೆಸ್ಟ್ಮೆಂಟ್ ಹೇಳ್ತೀನಿ, ನೀನು ಕಾಡು ಕೋಣದಾಗಿ ಕೊಂಬೆತ್ತೀ ಅಂತ. ಓಲ್ಡ್ ಟೆಸ್ಟ್ಮೆಂಟ್ಸ್ ಯು ವಿಲ್ ರೈಸ್ ಅಪ್ ಆಸ್ ಇಟ್ ಎ ವೈಲ್ಡ್ ಆಕ್ಸ್. ನ್ಯೂ ಟೆಸ್ಟ್ಮೆಂಟ್ ಕ್ರಿಸ್ತನ ಎಂಥವನಾಗಿದ್ದನು, ನೀವು ಅಂಥವರೇ ಆಗಿದೆ ಅಂತ ಬೈಬಲ್. ಬಟ್ ಇನ್ ನ್ಯೂ ಟೆಸ್ಟ್ಮೆಂಟ್ ಇಟ್ ಸೇಸ್ ಯು ವಿಲ್ ಬಿ ಲೈಕ್ ಕ್ರೈಸ್ಟ್ ಆಸ್ ಈಸ್ ಇನ್ ಹೆವೆನ್. ಭದ್ರವಾಗಿ ಕೇಳಿಸ್ಕೊಡ್ರಿ. ಐ ವಾಂಟ್ ಯು ಟು ಲಿಸನ್ ಕೇರ್ಫುಲಿ. ಈ ಮೆಸೇಜ್ ಮಿಸ್ ಮಾಡ್ಕೊಂಡ್ರೆ, ಇಫ್ ಯು ಮಿಸ್ ಔಟ್ ದಿಸ್ ಮೆಸೇಜ್, ಪರಲೋಕದಲ್ಲಿ ನಿಮಗಾಗಿ ಸಿದ್ಧವಾಗಿ ಎಷ್ಟೋ ಬ್ಲೆಸ್ಸಿಂಗ್ಸ್ ಅದು ರಿಲೀಸ್ ಆಗಕ್ಕೆ ತುಂಬಾ ಕಷ್ಟ. ನಿದ್ರೆ ಮಾಡೋರ ಸ್ವಲ್ಪ ತಟ್ಟಿ ಅಲೋ ಸಿಸ್ಟರ್ ಅಂತ ಹೇಳಿ, ಸುಮ್ಮನೆ ತಟ್ಟಿ ತಟ್ಟಿ ಸಿಸ್ಟರ್ ಅಲೋ ಬ್ರದರ್ ಅಂತ ಹೇಳಿ. ಜಸ್ಟ್ ಟ್ಯಾಪ್ ಯುವರ್ ನೇಬರ್ ಅಂಡ್ ಜಸ್ಟ್ ಯುನೋ ವೇಕ್ ದೆಮ್ ಅಪ್, ಅಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ವಾಟ್ ಎವರ್ ಯು ಹ್ಯಾವ್ ಇನ್ ಹೆವೆನ್ ಟು ಕಮ್ ಅಪ್ ಟು ಯು ಇಫ್ ಯು ಬಿ ಕೇರ್ಲೆಸ್ ಇನ್ ದ ಲೈಫ್. ಹಲೋ, ಎಸ್. ಅದಕ್ಕೆ ನಾನು ಅಲೋ ಹಲೋ ಇದ್ದೀರಾ, ಶಬ್ದ ಬರ್ತಾ ಇಲ್ಲ ಅಂತ ಏನು ಗೊತ್ತ ಹೇಳೋದು? ಯು ನೋ ವೈ ಆಮ್ ಜಸ್ಟ್ ನೋ ಟಾಕಿಂಗ್ ಟು ಯು ಆಲ್ವೇಸ್? ಶಬ್ದ ಬರ್ತಲ್ಲ, ನೀವು ಗಾಬರದಲ್ಲಿ ಇದ್ದೀರ. ಇಫ್ ದೇರ್ ಇಸ್ ನೋ ವಾಯ್ಸ್ ಕಮಿಂಗ್ ಯು ವಿಲ್ ಜಸ್ಟ್ ವೇಕ್ ಅಪ್. ಇದ್ದೀರಾ? ಎಸ್. ಈ ವಾಕ್ಯ ಓದ್ಬೇಕು ನನಗೆ. ಐ ವಾಂಟ್ ಸಮ್ಮನ್ ಟು ರೀಡ್ ದ ವರ್ಡ್. ನಾನೇ ಓದ್ತೀನಿ ವಾಕ್ಯ. ಐ ವಿಲ್ ರೀಡ್ ಇಟ್. ಓಕೆ, ಕೊಲೊಸ್ಸೆ ಪತ್ರಿಕೆ. ಇವಾಗ ನಿಮ್ಮ ಭಾಷಾಂತರದಲ್ಲಿ ಬೇರೆ ಇದೆ. ವಾಟ್ ದ ಟ್ರಾನ್ಸ್ಲೇಷನ್ ಯು ಹ್ಯಾವ್ ಇಸ್ ಡಿಫ್ರೆಂಟ್. ಅದು ನನ್ನ ಒಂದು ಮತ್ತೊಂದು ಬೈಬಲ್ ಭಾಷಾಂತರ, ನಾನು ಬರ್ಕೊಂಡು ಬಂದೆಲ್ಲಪ್ಪ, ಇದು ಕೂಡ ಬೈಬಲ್, ನಾನು ತೋರಿಸ್ಬಿಡ್ತೀನಿ ಸಾಕ್ಷಿಗೆ. This is another version of it. ಇದೊಂದು ಭಾಷಾಂತರದಲ್ಲಿ ಈ ಲೆಟರ್ ನ ತುಂಬಾ ಕ್ಲಿಯರ್ ಆಗಿ ಬರೆದಿದ್ದಾರೆ. And this translation has very clear explanation of the word. ಅದರಲ್ಲಿ ಬರೆದಿದ್ದರೆ ನಮಗೆ ಅದು ಅರ್ಥ ಆಗಲ್ಲ. No, there it is written but it's not understandable. ಇನ್ನೊಂದು ಸ್ವಲ್ಪ ಇನ್ನು ಸ್ವಲ್ಪ ವಿವರವಾಗಿ ಬರೆದಿರುವಂತ ಒಂದು ಇನ್ನೊಂದು ಬುಕ್ ಇದೆ ಬೈಬಲ್, ಅದು ಕೂಡ ಅದನ್ನಲ್ಲಿ ಹೇಳ್ತೀನಿ, ಓದ್ತೀನಿ, ಕೇಳಿಸ್ಕೊಳ್ಳಿ. So I want you to listen to this, I will read this for you. Okay, ಪಾಸ್ಟರ್ ಮೋತರ್ ಕೇಳಿಸ್ಕೊಳ್ಳಿ. Are you there? Yes. ನೋಡ್ದಾ ಇವಾಗ ಸೌಂಡ್ ನೋಡಿ. Are you there? Yes. ನೋಡ್ದಾ. Are you there? Yes. ನೋಡಿದ ಇನ್ನು ಸೌಂಡ್ ಕಮ್ಮಿನೆ. Are you there? Yes. ಕೆಳಗೆ ಬೆಳಿಗ್ಗೆ ನಾಷ್ಟ ಮಾಡ್ದಂಗಿಲ್ಲ ಅನ್ಕಾಣಿಸ್
ನಾಷ್ಟ ಅದಕ್ಕೆ ನಾಷ್ಟ ಮಾಡ್ಕೊಂಬಿಟ್ರೆ ಅಂತ ಹೇಳ್ತೀನಿ ನಿಮಗೆ. ದಟ್ಸ್ ವೈ ಟೆಲ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್ ಅಂಡ್ ಕಮ್ ಟು ಚರ್ಚ್. ಇನ್ನು ಕೆಲವು ನಾಷ್ಟ ಮಾಡಿ ಇವಾಗ ನಿದ್ರಾ ಲೋಕಕ್ಕೆ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಸಮ್ ಆರ್ ಲೈಕ್ ದೇ ಆಲ್ರೆಡಿ ಹ್ಯಾಡ್ ದ ಬ್ರೇಕ್ಫಾಸ್ಟ್ ದೇ ಟ್ರೈಂಗ್ ಟು. ನಾನು ಬಿಡೋಂಗಿಲ್ಲ. ಐ ವಿಲ್ ನಾಟ್ ಲೀವ್ ಯು. ಅಗ್ಗ ಕೆಳಗೊಂಡು ಬರ್ತೀನಿ. ಐ ವಿಲ್ ಜಸ್ಟ್ ಟೈ ಯು ಅಂಡ್ ಬ್ರಿಂಗ್ ಯು ಬ್ಯಾಕ್. ಹಿಂಗೆ ಇಬ್ಬರು ನಿದ್ರೆ ಮಾಡಿದ್ರೆ ಎದ್ದು ಆಡಾಡ್ತೀನಿ ಇವಾಗ. ನೋ ಇಫ್ ಸಮ್ ಒನ್ ಸ್ಲೀಪಿಂಗ್ ಟು ಪೀಪಲ್ ಐ ವಿಲ್ ಮೇಕ್ ದಮ್. ಅವ್ರು ಇನ್ನೂ ಹುಡುಗಿರಿಂದ ಅತ್ತನ ಆಡಿದ್ ಇವತ್ತು. ಹಾಂ ಸರಿ, ಅವನು ರೆಡಿ ಆಗ್ತದೆ ನೀರಪ್ಪ ಪ್ರಸಂಗ ಮಾಡುವಾಗ. ನಾನು ಸ್ವಲ್ಪ ಓದಮ್ಮ. ಕೊಲೆಸೆಯಲ್ಲಿರುವ ದೇವ ಜನರಿಗೆ, ಕೊಲೆಸೆಯಲ್ಲಿರುವ ದೇವ ಜನರಿಗೆ ಅಂದರೆ ಅಂದರೆ ಕ್ರಿಸ್ತನಲ್ಲಿ ನಂಬಿಗಸ್ತರಾದ ಮತ್ತು ಪವಿತ್ರರಾದ ಸಹೋದರ ಸಹೋದರಿಯರಿಗೆ. ಎಂದು ಕ್ರಿಸ್ತನಲ್ಲಿ ನಂಬಿಗಸ್ತರಾದ ಪವಿತ್ರರಾದ ಸಹೋದರ ಸಹೋದರಿಯರಿಗೆ ನಾನು ಈ ಪತ್ರವನ್ನು ನಮ್ಮ ಸಹೋದರನಾದ ತಿಮೋತಿಯನ ಜೊತೆಗೂಡಿ ಬರೆಯುತ್ತಿದ್ದೇನೆ. ನಮ್ಮ ತಂದೆಯಾದ ದೇವರಿಗೆ ನಿಮಗೆ ಕೃಪೆಯೂ ಶಾಂತಿಯೂ ದೊರಕಲಿ. ಆಮೇನ್. ನಾವು ಪ್ರಾರ್ಥಿಸುವಾಗಲ್ಲ, ನಾನು ಪ್ರಾರ್ಥಿಸುವಾಗಲೆಲ್ಲ ನಿಮ್ಮ ವಿಷಯದಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಒಂದು ನಿಮಿಷ ಅದು ಮಾತ್ರ ಓದಪ್ಪ. We give thanks to God, the Father of our Lord Jesus Christ, as we pray always for you. ಓದಿ ಓದಿ. ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಇದು ಓದಿ, ಎಷ್ಟನೇ ವಾಕ್ಯ ಓದಿ ನೀನು? ಎರಡನೇ ವಾಕ್ಯ, ಮೂರನೇ ವಾಕ್ಯ. ಮೂರನೇ ವಾಕ್ಯ ಇಲ್ಲ, ಅದು ಓದಿದ ಫುಲ್ ಓದ್ಬಿಡಿ. ಎರಡನೇ ವಾಕ್ಯ ಮೂರು. To the saints and faithful believers in Christ at Colossae, grace to you and peace from God our Father. We give thanks to God, the Father of our Lord Jesus Christ, as we pray always for you. ಏನಂದೆ, ನಾವು ನಿಮಗೆ ಪ್ರಾರ್ಥಿಸುವಾಗಲೆಲ್ಲ ಆಸ್ ಐ ಪ್ರೇ ಫಾರ್ ಯು, ನಿಮಗೆ ನಿಮ್ಮನ್ನು ನೋಡಿ ನಿಮ್ಮನ್ನು ಪ್ರಾರ್ಥಿಸ್ಬೇಕಂತ ಬರ್ತೀನಿ. ಯು ನೋ ವೆನ್ ಐ ಕಮ್ ಐ ವಾಂಟೆಡ್ ಟು ಪ್ರೇ ಫಾರ್ ಯು, ನಿಮಗೋಸ್ಕರ ಪ್ರಾರ್ಥಿಸ್ಬೇಕಂತ ಬರ್ತೀನಿ. ಐ ಕಮ್ ಟು ಪ್ರೇ ಫಾರ್ ಯು, ನಿಮಗೆ ನಿಮಗೋಸ್ಕರ ಪ್ರಾರ್ಥನೆ ಮಾಡಕ್ ಬದಲು ನಿಮ್ಮ ನೋಡಿ ದೇವರಿಗೆ ಸ್ತೋತ್ರ ಮಾಡ್ತೀನಿ ಅಂತಾನೆ. ಇನ್ಸ್ಟೆಡ್ ಆಫ್ ಪ್ರೇಯಿಂಗ್ ಫಾರ್ ಯು ಐ ಸ್ಟಾರ್ಟ್ ಥ್ಯಾಂಕಿಂಗ್ ದ ಲಾರ್ಡ್ ಅವರ್ ಗಾಡ್ ಫಾರ್ ಯು. ನಾನು ಹೇಳಿದ ಅರ್ಥ ಆಗ್ತಿದ್ಯಾ? ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಈಗ ನಾನು ಸುರೇಶ್ಗೆ ಪ್ರಾರ್ಥನೆ ಮಾಡಕ್ ಬರ್ತೀನಿ. ನೌ ಐ ವಿಲ್ ಕಮ್ ಟು ಪ್ರೇ ಫಾರ್ ಬ್ರದರ್ ಸುರೇಶ್. ಸುರೇಶ್ ದೇವರೇ, ಸುರೇಶ್ಗೆ ಅದು ಮಾಡಿ ಇದು ಮಾಡಿದ ನಾನು ಪ್ರೇಯರ್ ಮಾಡಬೇಕು. ಐ ಹ್ಯಾವ್ ಟು ಪ್ರೇ ಗಾಡ್ ಜಸ್ಟ್ ಗಿವ್ ದಿಸ್ ಟು ಬ್ರದರ್ ಸುರೇಶ್. ಆದರೆ ಸುರೇಶ್ ನೋಡಿದ ತಕ್ಷಣ ದೇವರಿಗೆ, ದೇವರೇ ಸುರೇಶ್ಗೆ ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ ಅಪ್ಪ, ಬರೀ ಸ್ತೋತ್ರನೇ ಬರ್ತಿದ್ದೆ ಅಂತ ಇಟ್ಕೊಳ್ಳಿ. ಬಟ್ ಮೊಮೆಂಟ್ ಐ ಸೀ ಹಿಮ್ ಐ ವಿಲ್ ಸ್ಟಾರ್ಟ್ ಇನ್ಸ್ಟೆಡ್ ಆಫ್ ಪ್ರೇಯಿಂಗ್ ಐ ವಿಲ್ ಸೇ ಗಾಡ್ ಥ್ಯಾಂಕ್ ಯು ಫಾರ್ ಬ್ರದರ್ ಸುರೇಶ್ ಜಸ್ಟ್ ಸ್ಟಾರ್ಟ್ ಪ್ರೈಸಿಂಗ್ ಫಾರ್ ದ ಸೇಕ್ ಆಫ್ ಬ್ರದರ್ ಸುರೇಶ್. ಹಾಗೆ ಈ ಕೊಲೆಸ ಸಭೆಯನ್ನು ನೋಡಿ, ಕೊಲೆಸ ಸಭೆಗಾಗಿ ಪ್ರಾರ್ಥನೆ ಮಾಡಲ್ಲ, ಅದಕ್ಕೆ ಬದಲಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾನೆ. ಇನ್ ದ ಸೇಮ್ ವೇ ಪಾಲ್ ಇಸ್ ನಾಟ್ ಪ್ರೇಯಿಂಗ್ ಫಾರ್ ದ ಚರ್ಚ್ ಆಫ್ ಕೊಲೆಷಿಯನ್ಸ್, ಇನ್ಸ್ಟೆಡ್ ಆಫ್ ಡೂಯಿಂಗ್ ಪ್ರೇಯಿಂಗ್ ಹಿ ಸ್ಟಾರ್ಟೆಡ್ ಪ್ರೈಸಿಂಗ್ ಗಾಡ್ ಫಾರ್ ದ ಚರ್ಚ್ ಆಫ್ ಕೊಲೆಷಿಯನ್ಸ್. ಇವಾಗ ಏನಕ್ಕೋಸ್ಕರ ನಾವು ಕೃತಜ್ಞತೆ ಸಲ್ಲಿಸಬಹುದು? ನೌ ಟೆಲ್ ಮೀ ಫಾರ್ ವಾಟ್ ರೀಸನ್ ಹಿ ಮೈಟ್ ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್. ಯು ಟೆಲ್ ಮೀ. ಹೇಳಿ. ದೇವರು ಏನೋ ಮಾಡಿದಕ್ಕಾಗಿ ಫಾರ್ ಗಾಡ್ ಸಮಥಿಂಗ್ ಹಿ ಡಿಡ್ ಕೃತಜ್ಞತೆ ಸಲ್ಲಿಸ್ಬೇಕು. ಕರೆಕ್ಟಾ? ವಿ ಹ್ಯಾವ್ ಟು ಗಿವ್ ಥ್ಯಾಂಕ್ಸ್ ಫಾರ್ ದಟ್. ಮಾತಾಡಿ. ಈಗ ಪೌಲ ಏನು ಬರೀತಾ ಇದ್ದಾನೆ? ವಾಟ್ ಪೌಲ್ ರೈಟ್ಸ್ ಹಿಯರ್. ಓದಿ. ನಾವು ಪ್ರಾರ್ಥಿಸುವಾಗಲೆಲ್ಲ ನಿಮ್ಮ ವಿಷಯದಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಪ್ರಭು ಆದ ಯೇಸು ಕ್ರಿಸ್ತನ ತಂದೆಯೇ ದೇವರು. ನಾವು ದೇವರಿಗೆ ಸ್ತೋತ್ರ ಮಾಡಲು ಕಾರಣವೇನೆಂದರೆ, ಈಗ ನಿಮಗೋಸ್ಕರ ಪ್ರೇಯರ್ ಮಾಡಬೇಕು. ವಿ ಹ್ಯಾವ್ ಟು ಪ್ರೇ ಫಾರ್ ಯು. ಪ್ರೇಯರ್ ಮಾಡೋ ಬದಲು ಇನ್ಸ್ಟೆಡ್ ಆಫ್ ಪ್ರೇಯಿಂಗ್ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ? ವೈ ಆಮ್ ಗಿವಿಂಗ್ ಥ್ಯಾಂಕ್ಸ್ ಅಬೌಟ್ ಯು? ಪಕ್ಕದಲ್ಲಿ ಎಬ್ಬರಿಸ್ರಿ. ಜಸ್ಟ್ ಹ್ಯಾಪ್ ಯುವರ್ ನೈಬರ್ ಪ್ಲೀಸ್. ಯಾಕೆ? ವೈ ಪ್ರೇಯರ್ ಮಾಡಪ್ಪ ಅಂತ ಹೇಳಿದ್ರೆ ನೀನು ಥ್ಯಾಂಕ್ಸ್ ಹೇಳ, ನಿನ್ನ ನೋಡಿ ಥ್ಯಾಂಕ್, ದೇವ್ರ ಥ್ಯಾಂಕ್, ನೀನು ನೋಡ್ಬಿಟ್ಟು ತಕ್ಷಣ ನಂಗೆ ಥ್ಯಾಂಕ್ಸ್ ಬರ್ತದೆ ಅಂತ ಹೇಳ್ತದೆ. ನೋ, ಐ ವಾಂಟೆಡ್ ಟು ಪ್ರೇ ಫಾರ್ ಯು, ಬಟ್ ದ ಮೊಮೆಂಟ್ ಐ ಸೀ ಯು ಐ ಜಸ್ಟ್ ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್ ಫಾರ್ ಯು. ಏನು ಕಾರಣ? ವಾಟ್ ಇಸ್ ದ ರೀಸನ್? ಕಾರಣ ಬರೀತೀರ ನೋಡಿ ಏನಂತ. ಅಂಡ್ ಹಿ ರೈಟ್ಸ್ ದ ಸೇಮ್ ರೀಸನ್. ಕಾರಣವೇನೆಂದರೆ ಕ್ರಿಸ್ತ ಯೇಸುವಿನಲ್ಲಿ ನಿಮಗಿರುವ ನಂಬಿಕೆಯ ಬಗ್ಗೆ, ದೇವ ಜನರ ಮೇಲೆ ನಿಮಗಿರುವ ಪ್ರೀತಿಯ ಬಗ್ಗೆ ಕೇಳಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ನಿಮಗೆ ನಾವು ನೋಡಿದ ಥ್ಯಾಂಕ್ಸ್ ಹೇಳಬೇಕು? ವೈ ವೆನ್ ಎವರ್ ಐ ಸೀ ಯು ಹ್ಯಾವ್ ಟು ಗಿವ್ ಥ್ಯಾಂಕ್ಸ್. ನಿಮಗೆ ನಂಬಿಕೆ ಇದೆ ದೇವರ ಮೇಲೆ. ಬಿಕಾಸ್ ಯು ಹ್ಯಾವ್ ಫೇತ್ ಆನ್ ಅವರ್ ಲಾರ್ಡ್. ದೇವ ಜನರ ಮೇಲೆ ಪ್ರೀತಿ ಇದೆ. ಅಂಡ್ ಯು ಹ್ಯಾವ್ ಲವ್ ಟುವರ್ಡ್ಸ್ ದ ಪೀಪಲ್ ಆಫ್ ಗಾಡ್. ಈ ಎರಡು ಇರೋದ್ರಿಂದ ಜಸ್ಟ್ ಬಿಕಾಸ್ ಯು ಹ್ಯಾವ್ ಟೂ ಥಿಂಗ್ಸ್, ನಿಮಗಾಗಿ ದೇವರು ಸಿದ್ಧ ಮಾಡಿರುವ ಎಲ್ಲವನ್ನ ನೀವು ಅನುಭವಿಸ್ತಾ ಇದ್ದೀರಾ. ಅಂಡ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಅಂಡ್ ಫುಲ್ಫಿಲ್ಲಿಂಗ್ ಆಲ್ ದ ಥಿಂಗ್ಸ್ ದಟ್ ಲಾರ್ಡ್ ಹ್ಯಾಸ್ ಕೆಪ್ಟ್ ಫಾರ್ ಯು. ಎಲ್ಲಾ ದಯೆ ನಿಮ್ಮ ಮೇಲೆ ಉಂಟಾಗ್ತಾ ಇದೆ. ಅಂಡ್ ಆಲ್ ದ ಫೇವರ್ಸ್ ಬೀಯಿಂಗ್ ಕೆಪ್ಟ್ ಅಪಾನ್ ಯು. ಶಬ್ದ ಬರ್ತಾ ಇಲ್ಲ.
ನನ್ನೇನು ಪಾಯಿಂಟ್ ಅರ್ಥ ಆಗ್ತಿದ್ಯಾ? ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಇವಾಗ ಸಭೆ ನೋಡಿ ಪ್ರೇಯರ್ ಮಾಡ್ತಾ ಇಲ್ಲ, ಇನ್ ಇಸ್ ನಾಟ್ ಪ್ರೇಯಿಂಗ್ ಫಾರ್ ದಟ್ ಪರ್ಟಿಕ್ಯುಲರ್ ಚರ್ಚ್. ಥ್ಯಾಂಕ್ಸ್ ಹೇಳ್ತಾ ಇದ್ದಾನೆ. ಅಂಡ್ ಇಸ್ ಜಸ್ಟ್ ಗಿವಿಂಗ್ ಥ್ಯಾಂಕ್ಸ್. ಯಾಕೆ? ವೈ? ಏನಪ್ಪಾ ಈ ಸಭೆಗೆ ಇಷ್ಟೊಂದು ಆಶೀರ್ವಾದ ಮಾಡಿದ್ಯಾ? ಅಂಡ್ ಲಾರ್ಡ್ ಸೇಸ್, ಲಾರ್ಡ್ ಯು ಬ್ಲೆಸ್ ದಿಸ್ ಸೋ ಮಚ್. ಬೇರೆ ಸಭೆಯರು ಅನುಭವಿಸ್ತಾರದಲ್ಲ, ಈ ಸಭೆಯರು ಅನುಭವಿಸ್ತಾ ಇದ್ದಾರೆ. ವಾಟ್ ಎವರ್ ದಿ ಅದರ್ ಚರ್ಚ್ ಇಸ್ ನಾಟ್ ಎಕ್ಸ್ಪೀರಿಯನ್ಸಿಂಗ್, ದೇ ಆರ್ ಜಸ್ಟ್ ಎಕ್ಸ್ಪೀರಿಯನ್ಸಿಂಗ್ ದಟ್. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಲಾರ್ಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಇವರು ನಿನ್ನ ಮೇಲೆ ನಂಬಿಕೆಗಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಫೇತ್ ದೇ ಹ್ಯಾಡ್ ಆನ್ ಯು. ನಿನ್ನ ಮೇಲೆ ನಿರೀಕ್ಷೆಗಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಹೋಪ್ ದೇ ಹ್ಯಾವ್ ಆನ್ ಯು. ಈ ಲೋಕದ ಜನರ ಮೇಲೆ ಇಟ್ಟಂತ ಮತ್ತು ದೇವ ಸೇವಕರ ಮೇಲೆ ಇಟ್ಟಂತ ಪ್ರೀತಿಗಾಗಿ ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಲವ್ ದೇ ಹ್ಯಾವ್ ಫಾರ್ ದಿ ಮೆನ್ ಆಫ್ ಗಾಡ್ ಅಂಡ್ ದಿ ಪೀಪಲ್ ಆಫ್ ದಿ ಅರ್ತ್. ನೋಡಿ, ನಂಬಿಕೆ ನಿರೀಕ್ಷಿದ್ರೆ ಮಾತ್ರ ಸಾಕಾಗೋದಿಲ್ಲ. ಯು ನೋ, ಇಫ್ ಯು ಹ್ಯಾವ್ ದಿ ಲವ್, ಫೇತ್ ಅಂಡ್ ಹೋಪ್, ಇಟ್ ಇಸ್ ನಾಟ್ ಎನಫ್. ಪ್ರೀತಿ ತುಂಬಾ ಮುಖ್ಯ, ದಯೆ ನಿಮ್ಮ ಮೇಲೆ ಉಂಟಾಗಲು. ಫಾರ್ ದಿ ಫೇವರ್ ಟು ಕಮ್ ಅಪಾನ್ ಯು, ದಿ ಲವ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಪ್ರೀತಿ ಮಾಡದೆ ಇರುವಾಗಲೇ ದೇವ ನಮ್ಮನ್ನು ಪ್ರೀತಿ ಮಾಡಿ ನಮಗೆ ರಕ್ಷಣೆ ಸಿಕ್ಬಿಡ್ತು. ವೆನ್ ಯು ಡಿಡ್ ನಾಟ್ ಲವ್ ಹಿಮ್, ಗಾಡ್ ಲವ್ಡ್ ಯು ಅಂಡ್ ಹಿ ಗೇವ್ ಯು ದಿ ಸಾಲ್ವೇಷನ್. ಈ ಲೋಕದಲ್ಲಿ ಒಂದು ಸಕ್ಸಸ್ಫುಲ್ ಲೈಫ್ ನಾವು ಜೀವಿಸಬೇಕಂದ್ರೆ ಈ ಮೂರು ತುಂಬಾ ಮುಖ್ಯ. ಇಫ್ ಯು ವಾಂಟ್ ಟು ಬಿ ವಿಕ್ಟೋರಿಯಸ್ ಲೈಫ್ ಇನ್ ದಿಸ್ ಅರ್ತ್, ದಿಸ್ ತ್ರೀ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾವುದು? ವಾಟ್ ಆರ್ ದೋಸ್? ನಂಬಿಕೆ, ದಿ ಫೇತ್, ನಮ್ಮದ ಮೇಲೆ ನಿರೀಕ್ಷೆ, ದೆನ್ ಹೋಪ್, ಅದಾದ್ಮೇಲೆ ಪ್ರೀತಿ, ಅಂಡ್ ಆಫ್ಟರ್ ದಟ್ ಕಮ್ಸ್ ಲವ್. ಈ ಮೂರು ಇಲ್ಲ ಅಂದ್ರೆ, ಇಫ್ ಯು ಡೋಂಟ್ ಹ್ಯಾವ್ ದಿಸ್ ತ್ರೀ ಥಿಂಗ್ಸ್, ಯು ಆರ್ ನಾಟ್ ಎ ಕ್ರಿಶ್ಚಿಯನ್. ನೀನು ಕ್ರೈಸ್ತನೇ ಅಲ್ಲ, ಸುಮ್ನೆ ಬಾಯ್ಬಡ್ಕೊಂಡು ಖಾಲಿ ಡಬ್ಬ ತರ. ಯು ಜಸ್ಟ್ ಎ ವೆಸಲ್ ದಟ್ ಮೇಕ್ಸ್ ಸೌಂಡ್. ನೋಡಿ ನೆಕ್ಸ್ಟ್ ಏನಂತ ನೋಡಿ ಪೌಲ. ಅಂಡ್ ಲೆಟ್ಸ್ ಗೋ ದಟ್ ನೆಕ್ಸ್ಟ್ ವರ್ಡ್. ಬೇಗ ಬೇಗ ಓದ್ಬೇಕು ನನಗೆ ವಾಕ್ಯವನ್ನ ಪಟ್ಪಟ್ ಅಂತ. ನಿಮಗೆ ನಿರೀಕ್ಷೆ ಇರುವುದರಿಂದಲೇ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದೀರಿ ಮತ್ತು ದೇವ ಜನರನ್ನು ಪ್ರೀತಿಸ್ತೀರಿ. ನೀವು ನಿರೀಕ್ಷೆ ನಿರೀಕ್ಷಿಸುವಂತವುಗಳು ನಿಮಗೋಸ್ಕರ ಪರಲೋಕದಲ್ಲಿ ಸಿದ್ಧ ಮಾಡಲ್ಪಟ್ಟಿವೆ. ನಿಧಾನ ಓದ್ಬೇಕು. ಫಸ್ಟ್ ಏನಂತ ಪೌಲ? ನಿಮಗೆ ನಿರೀಕ್ಷೆ ಇರುವುದರಿಂದ, ನಿಮಗೆ ನಿರೀಕ್ಷೆ ಇರುವುದರಿಂದಲೇ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದೀರಿ. ನಿಮಗೆ ನಿರೀಕ್ಷೆ ಇದೆ. ಏನ್ ನಿರೀಕ್ಷೆ ಇದೆ? ನಾವು ಚೆನ್ನಾಗಿರ್ತೀವಿ. ಯೆಸ್, ಯು ಹ್ಯಾವ್ ಹೋಪ್. ವಾಟ್ ಇಸ್ ದ ಹೋಪ್? ಯು ವಿಲ್ ಬಿ ವೆಲ್. ನಾವು ಚೆನ್ನಾಗಿರ್ತೀವಿ. ಐ ವಿಲ್ ಲಿವ್ ವೆಲ್. ನಾವು ಆಶೀರ್ವಿಸಲ್ಪಟ್ಟಿರ್ತೇವೆ. ಐ ವಿಲ್ ಬಿ ಬ್ಲೆಸ್. ನಮ್ಮ ಕುಟುಂಬ ಆಶೀರ್ವಿಸಲ್ಪಟ್ಟಿದೆ. ಮೈ ಫ್ಯಾಮಿಲಿ ವಿಲ್ ಬಿ ಬ್ಲೆಸ್. ಈ ಲೋಕದ ನಾವು ಬೆಸ್ಟ್ ಆಗಿರ್ತೇವೆ. ಐ ವಿಲ್ ಲಿವ್ ಬೆಸ್ಟ್ ಲೈಫ್ ಇನ್ ದಿಸ್. ಆ ನಿರೀಕ್ಷೆ ನಿಮಗಿದೆ. ಯೆಸ್, ಯು ಹ್ಯಾವ್ ದಟ್ ಫೇತ್. ಅದಕ್ಕೆ ನೀವು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀರಾ. ಅಂಡ್ ದಟ್ ಇಸ್ ವೈ ಯು ಹ್ಯಾವ್ ದ ಬಿಲೀಫ್ ಅಂಡ್ ಫೇತ್ ಆನ್ ದ ಲಾರ್ಡ್. ಆಗ ನೆಕ್ಸ್ಟ್ ಏನಂತೆ? ಅಂಡ್ ವಾಟ್ಸ್ ಆಫ್ಟರ್ ದಟ್? ದೇವ ಜನರನ್ನು ಪ್ರೀತಿಸ್ತೀರಿ. ಅದರಿಂದ ನೀವೇನ್ ಮಾಡ್ತೀರಾ? ದೇವ ಜನರನ್ನ ಪ್ರೀತಿಸ್ತಾ ಇದ್ದೀರಾ. ಸೋ ದಟ್ ಯು ಆರ್ ಶೋಯಿಂಗ್ ದ ಲವ್ ಟುವರ್ಡ್ಸ್ ದ ಪೀಪಲ್ ಆಫ್ ಗಾಡ್. ದೇವ ಜನರ ಅಂದ್ರೆ ಯಾರು? ವಾಟ್ ಆರ್ ದ ಪೀಪಲ್ ಆಫ್ ಗಾಡ್? ಮೇ ಬಿಲೀವರ್ಸ್ ಆಗಿರಬಹುದು, ಇಟ್ ಮೇ ಬಿ ಬಿಲೀವರ್ಸ್, ಪಾಸ್ಟರ್ ಆಗಿರಬಹುದು, ಮೇ ಬಿ ದ ಪಾಸ್ಟರ್, ಸಭೆ ಆಗಿರಬಹುದು, ಮೇ ಬಿ ಯುವರ್ ಚರ್ಚ್. ಎಷ್ಟು ನಾವು ಪ್ರೀತಿಸ್ತಾ ಇದ್ದೇವೆ? ಹೌ ಮನಿ ಆಫ್ ಯು ಲವಿಂಗ್ ಶೋಯಿಂಗ್ ಲವ್ ಟುವರ್ಡ್ಸ್ ದ ಚರ್ಚ್? ನಾವು ಹೇಳ್ತೀವಿ, ವಿ ಸೇ, ಹಾ ನಮ್ಗೆ ಯಾರು ಫೋನ್ ಮಾಡಿ ಹೇಳಿಲ್ಲ. No, we said no one called me and told. Preeti phone maadskolode illa, direct aag bandbidutte Preeti. The love does not want someone to call you, it will just come automatically. Nodi mooru maadodirinda nam life alli en nadithidu gotha? You know, if you do these three things, what will happen? Nodi vakya enanthe nodi. Neevu neevu nirikshisuvantavugalu. Neevu yene nirikshistha idira? Manena, kara, banglena, olle kelsana, niriksha ideya illwa? Do you have hope, right? Maybe a car, a good house, or whatever it is. ನಿರೀಕ್ಷೆ ಇಲ್ವಾ? Do you have hope? ಅಲ್ಲ, ನಿರೀಕ್ಷೆ ಇದೆಯಾ ಇಲ್ವಾ? Do you have hope? ಪ್ರಮೋಷನ್ ನಿರೀಕ್ಷೆ ಇದೆಯಾ ಇಲ್ವಾ? Do you have the hope of promotion? ನಾನು ಒಳ್ಳೆ ಏನೋ ಆಗಬೇಕು ನಿರೀಕ್ಷೆ ಇದೆಯಾ ಇಲ್ವಾ? Do you have hope? ನಾನು ಬಿಸಿನೆಸ್ ಆಗಬೇಕು ನಿರೀಕ್ಷೆ ಇದೆಯಾ ಇಲ್ವಾ? Do you have hope that my business will be prosper or not? ನಿರೀಕ್ಷೆ ಇದೆಯಾ ಇಲ್ವಾ? Do you have it? ನಿರೀಕ್ಷೆ ಇದೆ ನಮ್ಮೆಲ್ಲರಿಗೂ. Yes, we all have that hope. ಅದಕ್ಕೆ ಪೌಲ ಏನು ಬರೀತಾನೆ? That's why what Paul writes here. ನೀವು ಯಾವುದನ್ನ ನಿರೀಕ್ಷಿಸ್ತಾ ಇದ್ದೀರೋ, whatever you are expecting and hoping, ಅದೆಲ್ಲ ಎಲ್ಲಿದೆ? Where are they? ಅದೆಲ್ಲ ಪರಲೋಕದಲ್ಲಿ ಇದೆ. They are already in the heaven. ನೀವು ನಂಬಿಕೆ ನಿರೀಕ್ಷೆ ಪ್ರೀತಿ ನಿಮ್ ಲೈಫ್ ಅಲ್ಲಿ ಸ್ಟಾರ್ಟ್ ಮಾಡಿಬಿಟ್ರೆ ನಿಮಗಾಗಿ ಪರಲೋಕದಲ್ಲಿ ಸಿದ್ಧವಾಗಿರುವ ಎಲ್ಲ ಆಶೀರ್ವಾದಗಳು ನಿಮ್ಮ ಲೈಫ್ ಅಲ್ಲಿ ಬಂದು ನೀವು ಅದನ್ನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಬೈಬಲ್ ಬರೀತಾ ಇದೆ. The Bible says the moment you start the faith, hope and love, yes, you have everything stored up in heaven. The moment you have these three things, it will come to you and you will start enjoying that in your life. ನಿಮ್ಮೆಲ್ಲ ಕಾರ್ಯಗಳು ಅಲ್ಲಿ ರೆಡಿ ಆಗಿದೆ ಅಂತ. Whatever is supposed to happen to you, it is ready in the heaven. ನಾವು ನಾರ್ಮಲ್ ಕ್ರಿಶ್ಚಿಯನ್ಸ್ ಆಗಿದ್ದೇವೆ. But we are like normal Christians. ನೀವು ನಾರ್ಮಲ್ ಕ್ರಿಶ್ಚಿಯನ್ ಆಗಿರಬೇಕು ಅಂತ ದೇವರು ಕರೆದಿಲ್ಲ. God did not call you for you to be a normal Christian. ಬರೆ ರಕ್ಷಣೆ ಹೊಂದ್ಬಿಟ್ಟು ಪರಲೋಕ ಹೋಗೋದು ನಮ್ಮ ಗುರಿ ಅಲ್ಲ. You know, it's just that I'll get salvation, I'll go to heaven. That's not your goal. ಭೂಮಿಯನ್ನು ಆಳುವವರಾಗಬೇಕು, ಅದೇ ನಮ್ಮ ಗುರಿ. Your goal is so that you'll be a conqueror of this earth. ನೋಡಿ ಏನಂತ ಇದೆ ವಾಕ್ಯ. What does the word say? ಗಮನಿಟ್ಟು ನೋಡಿ. ನೀವು ನಿರೀಕ್ಷಿಸುವಂತವುಗಳು ನಿಮಗೋಸ್ಕರ ಪರಲೋಕದಲ್ಲಿ ಸಿದ್ಧ ಮಾಡಲ್ಪಟ್ಟಿದೆ. ಪರಲೋಕದಲ್ಲಿ ಸಿದ್ಧ ಮಾಡಲ್ಪಟ್ಟಿದೆ ಎಂಬುದು ನಿಮಗೆ ತಿಳಿದಿದೆ. ಎಂಬುದು ನಿಮಗೆ ತಿಳಿದಿದೆ. ನಿಮಗೆ ತಿಳಿಸಲಾದ ಸತ್ಯವಾಕ್ಯವನ್ನು, ಅಂದರೆ ಸುವಾರ್ತೆಯನ್ನು ನೀವು ಕೇಳಿದಾಗ ಈ ನಿರೀಕ್ಷೆಯ ಬಗ್ಗೆ ತಿಳಿದುಕೊಂಡಿರಿ. ಯಾವ ನಿರೀಕ್ಷೆ? ಸುವಾರ್ತೆ ನಾವು ಹೇಳಿದ್ವಿ.
No, we preached you the gospel. ಸುವಾರ್ತೆ ಹೇಳಿದ ತಕ್ಷಣನೇ the moment we preached the gospel ನಿಮಗೆ ಗೊತ್ತಾಯ್ತು you got to know ನಾವು ಯಾವ ಯಾವದಕ್ಕೆ ನಿರೀಕ್ಷಿಸ್ತಾ ಇದ್ದೇವೋ whatever we are expecting ಎಲ್ಲ ವಾಕ್ಯದಲ್ಲಿ ಇದೆ everything is deposited in the word ಈ ವಾಕ್ಯ ನಾವು ನಂಬ್ತಾ ಇದ್ದೀವಿ I believe in that ಈ ವಾಕ್ಯ ಏನು ಹೇಳ್ತಾ ಅದರ ಪ್ರಕಾರ ನಾವು ನಡೆಯುತ್ತೇವೆ whatever the word says I will walk ಆಗ ನಮಗಾಗಿ ಸಿದ್ಧವಾಗಿರುವ then whatever is ready for me ಎಲ್ಲ ಆಶೀರ್ವಾದಗಳು all kind of blessings ನಮ್ಮ ಲೈಫ್ ನಾವು ಅನುಭವಿಸುತ್ತೇವೆ and we have to enjoy that in our life ಆ ಕೊಲೆಸೆ ಸಭೆ ಎಲ್ಲ ಆಶೀರ್ವಾದಗಳನ್ನು ಅವರು ಎಂಜಾಯ್ ಮಾಡ್ತಾ ಇದ್ದರಂತೆ that church of Colossians were enjoying all the blessings for that were supposed to adike paul enega nodi santosha agoyitante and that is why paul was very glad and happy when they see him adikage avaru korategaligagi prarthane madlilla that's why he did not pray for their need avaru car kodi mane kodi bangla kodi en prayer madilla he did not pray so that they can give the house or the cars or whatever they need avaru yen nirikshistaro whatever they were hoping avaru padkondo they got it avaru chenagidare they are living well adike avaru nodibitto and that's why when they see him paula the paul appa anta devarige appa ivarku ishtella nin madidiyalla appa anta heli devaru thanks helta idane and paul when they see the church of Colossians he says lord you did so many things for these people and thank you so much for that idralli yen mukhya and what is very important love what the preethi ellide then where is love ಪದಗಳಲ್ಲೆಲ್ಲ ಪ್ರೀತಿ ಇಟ್ ಇಸ್ ನಾಟ್ ಇನ್ ಯುವರ್ ವರ್ಡ್ಸ್ ಪೇಪರ್ ಪ್ರೀತಿ ಅಲ್ಲ ಇಟ್ ಇಸ್ ನಾಟ್ ದ ಪೇಪರ್ ಕ್ರಿಯೆಗಳಲ್ಲಿ ಪ್ರೀತಿ ಇಟ್ ಇಸ್ ಅ ಲವ್ ಆಫ್ ಆಕ್ಷನ್ಸ್ ಕ್ರಿಯೆಗಳಲ್ಲಿ ಇಟ್ ಇಸ್ ಇನ್ ಯುವರ್ ಆಕ್ಷನ್ಸ್ ಬೈಬಲ್ ಹೇಳ್ತಾ ಇದೆ ಅವನು ಹೇಳ್ತಾನೆ ಪ್ರೀತಿ ಇದೆಲ್ಲ ಕಾರಣ ಲವ್ and paul very clear says what is the reason for all these things it is a love ivattu sabegalalli ee moorun naavu nodak aagtailla but nowadays it is very rare to see these things in the church finally preethi endu helkon tirigaadta idare they just love express the love through words kriyegalige banda takshanave maya but the moment it comes to action they just vanish ondu chikka nanagu peter ku ondu ಒಂದು 10 ಇಯರ್ಸ್ ಬಾಂಧವ್ಯ ಯು ನೋ ಮೀ ಅಂಡ್ ಪಾಸ್ಟರ್ ಹ್ಯಾಡ್ 10 ಇಯರ್ಸ್ ಆಫ್ ರಿಲೇಶನ್ಶಿಪ್ 10 ವರ್ಷದ ಬಾಂಧವ್ಯ 10 ಇಯರ್ಸ್ ಆಫ್ ರಿಲೇಶನ್ ಚೆನ್ನಾಗಿದ್ದೀರಾ ಆರ್ ಯು ದೇರ್ ಒಂದು ಡ್ಯಾನ್ಸ್ ಆಡ್ಸನ ಹತ್ತು ವರ್ಷದ ಬಾಂಧವ್ಯ ಇಟ್ ಇಸ್ ಅ 10 ಇಯರ್ಸ್ ಆಫ್ ರಿಲೇಶನ್ಶಿಪ್ ನೋಡ್ರಿ ಆ ಪ್ರೀತಿ ಅನ್ನೋದು ಇಬ್ಬರಲ್ಲೂ ಇದ್ರೆ ಇಫ್ ವಿ ಬೋತ್ ಹ್ಯಾವ್ ದಟ್ ಸೇಮ್ ಲವ್ ಥರ್ಡ್ ಪರ್ಸನ್ ಬಂದು 5 ನಿಮಿಷ ಮಾತಾಡಿದ್ರೆ ಇಫ್ ದ ಥರ್ಡ್ ಪರ್ಸನ್ ಕಮ್ಸ್ ಅಂಡ್ ಸ್ಪೀಕ್ಸ್ ಫಾರ್ 5 ಮಿನಿಟ್ಸ್ 10 ವರ್ಷ ರಿಲೇಶನ್ಶಿಪ್ ಬ್ರೇಕ್ ಮಾಡಬಹುದು ದಟ್ 10 ಇಯರ್ಸ್ ಆಫ್ ರಿಲೇಶನ್ಶಿಪ್ ಕ್ಯಾನ್ ಬಿ ಬ್ರೋಕನ್ ಯಾಕೆ ದ ರೀಸನ್ ಇಸ್ ನಾ ಇಬ್ರು ಅನ್ಯೋನ್ಯವಾಗಿರಬಹುದು ಎಸ್ ವಿ ಆರ್ ಇನ್ ಕಮ್ಯೂನಿಯನ್ ವಿತ್ ಈಚ್ ಅದರ್ ನಮ್ಮಿಬ್ಬರಲ್ಲ ಪ್ರೀತಿ ನಮ್ಮ ಮೇಲೆ ಡಾಮಿನೇಟ್ ಅಂದ್ರೆ ಆಳ್ವಿಕೆ ಮಾಡದ ಕಾರಣ ಯಾರೊಬ್ಬನ 5 ನಿಮಿಷದ ಮಾತು 5 ನಿಮಿಷದ ವಿಷಯ ನಮ್ಮ ಬಾಂಧವ್ಯವನ್ನ ಒಡೆದಾಕಬಹುದು ಜಸ್ಟ್ ಬಿಕಾಸ್ ದಟ್ ಲವ್ ಇಸ್ ನಾಟ್ ಕಾನ್ಕರಿಂಗ್ ಅಂಡ್ ಡಾಮಿನೇಟಿಂಗ್ ಓವರ್ ಬೋತ್ ಆಫ್ ಅಸ್ ದ ಸಮ್ ಪರ್ಸನ್ ಕಮಿಂಗ್ ಅಂಡ್ ಟಾಕಿಂಗ್ ಟು ಯು ಫಾರ್ 5 ಮಿನಿಟ್ ದಟ್ ಕ್ಯಾನ್ ಬ್ರೇಕ್ ಅಂಡ್ ಡಿಸ್ಟ್ರಾಯ್ ದ ರಿಲೇಶನ್ಶಿಪ್ ವಾಟ್ ಯು ಹ್ಯಾವ್ ಫಾರ್ ಡೆಕೇಡ್ ಹಾಗಾದ್ರೆ ನಮ್ಮ ಲೈಫ್ ಅಲ್ಲಿ ತುಂಬಾ ಮುಖ್ಯ ಯಾವ್ದು ಗೊತ್ತಾ ಇನ್ ದಟ್ ಇಫ್ ದಟ್ ಇಸ್ ದ ಕೇಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ಪ್ರೀತಿ ರೀ ಇಟ್ ಇಸ್ ಲವ್ ಪ್ರೀತಿ ಕ್ರಿಯೆಗಳಲ್ಲಿ ಬರಬೇಕು ದ ಲವ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಆಕ್ಷನ್ ಇದ್ದೀರಾ ಎಸ್ ಇವತ್ತು ನಾನು 1ನೇ ತಾರೀಕು ಬೆಳಗ್ಗೆ ನಿಮ್ಮನ್ನೆಲ್ಲ ಕರೆದೆ ನೋ ಐ ಇನ್ವೈಟೆಡ್ ಎವ್ರಿವನ್ ದ ಡೇ 1 ಆಫ್ ದಿಸ್ ಮಂತ್ ಏನಕ್ಕೆ ಕರೆದೆ ವಾಟ್ ಇಸ್ ದ ರೀಸನ್ ಏನಕ್ಕೆ ಕರೆದೆ ಫಾರ್ ವಾಟ್ ಐ ಇನ್ವೈಟೆಡ್ ಎಷ್ಟನ್ನ ಪ್ರೀತಿ ಕ್ರಿಯೆಯಲ್ಲಿ ತೋರಿಸ್ತೀರಿ ಹೌ ಮೆನಿ ಆಫ್ ಯು ಶೋಡ್ ಯುವರ್ ಲವ್ ಇನ್ ಆಕ್ಷನ್ ಹಲೋ ನಿದ್ರೆ ಬರ್ತಾ ಇದೆಯಾ ಆರ್ ಯು ಸ್ಲೀಪಿ ಎಷ್ಟನ್ನ ಕ್ರಿಯೆಯಲ್ಲಿ ತೋರಿಸ್ತೀರಿ ಹೌ ಮೆನಿ ಆಫ್ ಯು ಶೋಡ್ ಯುವರ್ ಲವ್ ನಮಗೆ ಕಮಿಟ್ಮೆಂಟ್ ಮುಖ್ಯ ವಾಟ್ ಇಂಪಾರ್ಟೆಂಟ್ ಫಾರ್ ಅಸ್ ಇಸ್ ಅವರ್ ಕಮಿಟ್ಮೆಂಟ್ ನೋಡ್ರಿ ಯಾವಾಗ ಪ್ರೀತಿ ಎಕ್ಸ್ಪೋಸ್ ಆಗ್ತಿತ್ತೋ ಪ್ರೀತಿ ಯಾವತ್ತು ಹೊರ ಬರ್ತಿತ್ತೋ ಆಗ ನಿಮ್ಮ ಕಮಿಟ್ಮೆಂಟ್ಸ್ ಎಲ್ಲ ಸೈಡ್ಗೆ ಹೋಗಿ ಪ್ರೀತಿ ಎಕ್ಸ್ಪೋಸ್ ಆಗ್ತಿದೆ ಆಗ ದೇವರ ದಯೆ ಮನುಷ್ಯರದೇ ತಾನಾಗಿ ಬರಕ್ಕೆ ಶುರು ಆಗ್ತಿದೆ ದ ಮೊಮೆಂಟ್ ಯುವರ್ ಲವ್ ಇಸ್ ಎಕ್ಸ್ಪ್ರೆಸ್ ಅಂಡ್ ಎಕ್ಸ್ಪೋಸ್ ಆಲ್ ದ ಕಮಿಟ್ಮೆಂಟ್ಸ್ ವಿಲ್ ಗೋ ಅವೇ ದ ಲವ್ ವಿಲ್ ಕಮ್ ಫೋರ್ಟ್ ದೆನ್ ದ ಫೇವರ್ ಅಂಡ್ ದ ಗ್ರೇಸ್ ವಿಲ್ ಸ್ಟಾರ್ಟ್ ಎಕ್ಸ್ಪೋಸಿಂಗ್ ಇನ್ ಲೈಫ್ ಪ್ರೀತಿ ಇಲ್ಲದ ಕಾರಣ ಸಾವಿರ ಒಂದು ಏನೋ ಒಂದು ನೆವ ಹೇಳ್ತೇವೆ ಸಾವಿರ ಏನೋ ಒಂದು ಪ್ರಾಬ್ಲಮ್ ಹೇಳ್ತೇವೆ ನೆಪ ದ ಮೊಮೆಂಟ್ ಯು ಡೋಂಟ್ ಹ್ಯಾವ್ ದಟ್ ಲವ್ ಯು ವಿಲ್ ಗಿವ್ ಥೌಸಂಡ್ಸ್ ಆಫ್ ಎಕ್ಸ್ಕ್ಯೂಸಸ್ ಫಾರ್ ದಟ್ ಪ್ರೀತಿ ಇಲ್ಲ ಇಲ್ಲ ಅಂದ್ರೆ ಅದೆಲ್ಲ ನಾವು ಹೇಳೋದು ಜಸ್ಟ್ ಬಿಕಾಸ್ ನನ್ನ ಕೆಲಸದಲ್ಲಿ ರಜೆ ಕೊಡಲ್ಲ ನನಗೆ ಬೆಳಿಗ್ಗೆ ಎದ್ದಳಕ್ಕಾಗಲ್ಲ ನಾನು ತುಂಬಾ ಪ್ರೀತಿನೇ ಇಲ್ಲ ಅಂದ್ರೆ ಹೆಂಗೆ ನಾವು ಅಭಿವೃದ್ಧಿ ಬೆಳವಣಿಗೆ ಆಗಲು ಸಾಧ್ಯ ಇಫ್ ಯು ಡೋಂಟ್ ಹ್ಯಾವ್ ಲವ್ ಹೌ ಇಟ್ಸ್ ಪಾಸಿಬಲ್ ಫಾರ್ ಯು ಟು ಗೆಟ್ ಪ್ರಾಸ್ಪರ್ ಆರ್ ಇನ್ಕ್ರೀಸ್ ಇನ್ ಯುವರ್ ಲೈಫ್ ನೋಡಿ ನಾನು ನಿಮಗೆ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀನಿ ಐ ಆಮ್ ಗಿವಿಂಗ್ ಬ್ರೇಕ್ಫಾಸ್ಟ್ ಟು ಯುವರ್ ಪೀಪಲ್ ನಿಮ್ಮದ ನಾನು ಬ್ರೇಕ್ಫಾಸ್ಟ್ ಕೇಳಕ್ಕಾಗಿಲ್ಲ ಕರೆದಿಲ್ಲ ಐ ಡಿಡ್ ನಾಟ್ ಇನ್ವೈಟ್ ಸೋ ದಟ್ ಐ ಕ್ಯಾನ್ ಗೆಟ್ ಬ್ರೇಕ್ಫಾಸ್ಟ್ ಫ್ರಮ್ ಯುವರ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್ ದೇವರು ತನ್ನ ಪ್ರೀತಿಯನ್ನು ಸಿದ್ಧಾಂತ ಪಡಿಸ್ತಾ ಗಾಡ್ ಇಸ್ ಕನ್ಫರ್ಮ್ಡ್ ಅಂಡ್ ಶೋಡ್ ಇಸ್ ಲವ್ ನಾವು ದೇವರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಸಿದ್ಧಾಂತ ಪಡಿಸೋಕಾಗಿ ಭಾನುವಾರ ಚರ್ಚೆಗೆ ಬರೋದು ಗೊತ್ತಾ ಅಂಡ್ ಯು ನೋ ವೈ ಡು ಯು ಕಮ್ ಟು ಚರ್ಚ್ ಸೋ ದಟ್ ಯು ಕ್ಯಾನ್ ಡೆಮಾನ್ಸ್ಟ್ರೇಟ್ ಯುವರ್ ಲವ್ ಟು ದ ಗಾಡ್ ಏ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಕಾಗಿ ಚರ್ಚೆಗೆ ಬರೋದು ಆರ್ ಯು ಕಮಿಂಗ್ ಟು ಚರ್ಚ್ ಸೋ ದಟ್ ಯು ಕ್ಯಾನ್ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ಡ್ ಅದಕ್ಕೆಲ್ಲ ದೇವರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀನಿ ಅಂತ ಪ್ರತಿ ಭಾನುವಾರ ಬಂದು ಅವನ ಆರಾಧನೆ ಮಾಡೋದ ಮುಖಾಂತರ ನನ್ನ ಪ್ರೀತಿಯನ್ನು ದೇವರ ಮೇಲೆ ಪ್ರೀತಿ
ಜೀವಿತನ ಸಿದ್ಧಾಂತಪಡಿಸಿ ನನ್ನ ನನ್ನ ಎಲ್ಲ ಅಕ್ಕಪಕ್ಕದಲ್ಲಿರೋನ ನನ್ನ ಸಭಾಪಾಲಕರನ್ನ ಪ್ರಾಕ್ಟಿಕಲ್ ಆಗಿ ಲವ್ ಮಾಡದೆ ದಟ್ ಇಸ್ ಕಾಲ್ಡ್ ಲವ್ ಮ್ಯಾನ್ ದಟ್ ರೀಸನ್ ಯು ಕಮಿಂಗ್ ಟು ಚರ್ಚ್ ಸೋ ದಟ್ ಯು ಕ್ಯಾನ್ ಡೆಮೋನ್ಸ್ಟ್ರೇಟ್ ಯುವರ್ ಲವ್ ಟುವರ್ಡ್ಸ್ ಅ ಗಾಡ್ ಅಂಡ್ ಯು ಕ್ಯಾನ್ ಶೋ ದ ಸೇಮ್ ಲವ್ ಟುವರ್ಡ್ಸ್ ಯುವರ್ ಫೆಲೋ ನೇಬರ್ ಅಂಡ್ ದ ಪಾಸ್ಟರ್ ದಟ್ಸ್ ಪ್ರಾಕ್ಟಿಕಲ್ ಲವ್ ಪ್ರೀತಿ ಮಾತ್ರನೇ ಒಂದು ವ್ಯಕ್ತಿ ಇಲ್ಲಿ ಕರ್ಕೊಂಬರಲು ಸಾಧ್ಯ ಇಟ್ ಇಸ್ ಓನ್ಲಿ ಲವ್ ದಟ್ ಕ್ಯಾನ್ ಬ್ರಿಂಗ್ ಅ ಪರ್ಸನ್ ಟು ದ ಚರ್ಚ್ ಪ್ರೀತಿ ಇಲ್ಲ ಅಂದ್ರೆ ನಾವು ಏನು ಮಾಡಕ್ ಸಾಧ್ಯನೇ ಇಲ್ಲ ಒಬ್ಬರಿಗೆ ಒಂದು ವಿಶ್ ಹ್ಯಾಪಿ ಬರ್ತ್ಡೇ ಕೂಡ ಹೇಳಕ್ ನಮಗೆ ಯೋಗ್ಯತೆ ಬರೋದಿಲ್ಲ ಇಟ್ ಇಸ್ ಇಂಪಾಸಿಬಲ್ ಟು ಡೂ ಎನಿಥಿಂಗ್ ವಿತೌಟ್ ಲವ್ ಈವನ್ ವಿಶಿಂಗ್ ವಿಶ್ ವಿಲ್ ನಾಟ್ ಕಮ್ ಔಟ್ ಆಫ್ ಯು ವಿತೌಟ್ ಅ ಲವ್ ಹಾಗಾದ್ರೆ ಯೋಚನೆ ಮಾಡ್ರಿ ದೆನ್ ಥಿಂಕ್ ಅಬೌಟ್ ದಿಸ್ ರೂತಳಿಗೆ ಪ್ರೀತಿ ಬಗ್ಗೆ ಯಾರು ಟೀಚ್ ಮಾಡಿದ್ರ ದಟ್ ಎನಿವನ್ ಥಾಟ್ ಟು ರೂತ್ ಅಬೌಟ್ ಲವ್ ಅವಳಿಗೆ ಪ್ರೇಯರ್ ಅಂದ್ರೆ ಹೆಂಗ್ ಮಾಡೋದು ಗೊತ್ತಿಲ್ಲ ಶಿ ಡೋಂಟ್ ನೋ ಹೌ ಟು ಪ್ರೇ ಅವಳು ಪ್ರೇಯರ್ ನೋಡಿ ದೇವರು ಅವಳನ್ನ ಬ್ಲೆಸ್ ಮಾಡಿಲ್ಲ ಗಾಡ್ ಡಿಡ್ ನಾಟ್ ಬ್ಲೆಸ್ ಹರ್ ಜಸ್ಟ್ ಬಿಕಾಸ್ ಅವಳ ಒಳ್ಳೆ ಮನೋಭಾವ ಇಟ್ ಇಸ್ ಹರ್ ಗುಡ್ ಆಟಿಟ್ಯೂಡ್ ಅವಳ ಪ್ರೀತಿ ಇಟ್ ಇಸ್ ಹರ್ ಲವ್ ಅವಳು ಒಬ್ಬ ರಾಜನ ಮಗಳು ಶಿ ವಾಸ್ ಅ ಪ್ರಿನ್ಸೆಸ್ ರೂತ್ ರಾಜನ ಮಗಳು ರೂತ್ ವಾಸ್ ಅ ಪ್ರಿನ್ಸೆಸ್ ಒಬ್ಬ ಮೋವಾಬ್ಯಳು ಶಿ ವಾಸ್ ಅ ಮೋವಾಬೈಟ್ ಆದರೆ ಅವಳಲ್ಲಿ ದೈವಿಕವಾದ ಒಂದು ಪ್ರೀತಿ ಇತ್ತು ಬಟ್ ಶಿ ಹ್ಯಾಡ್ ಅ ಡಿವೈನ್ ಲವ್ ಇನ್ಸೈಡ್ ಹರ್ ಆ ಪ್ರೀತಿಯನ್ನು ಅವಳು ಬಹಿರಂಗಪಡಿಸಲು ಆ ಪ್ರೀತಿಯನ್ನು ಸಿದ್ಧಾಂತಪಡಿಸಲು ಅವರ ಅತ್ತೆ ಮೇಲೆ ಅಂಡ್ ಶಿ ಸ್ಟಾರ್ಟೆಡ್ ಡಿಮಾನ್ಸ್ಟ್ರೇಟಿಂಗ್ ಹರ್ ಲವ್ ಶಿ ಸ್ಟಾರ್ಟೆಡ್ ಎಕ್ಸ್ಪ್ರೆಸಿಂಗ್ ಹರ್ ಲವ್ ಟುವರ್ಡ್ಸ್ ಅ ಮದರ್ ಇನ್ ಲಾ ಅದಕ್ಕೆ ಅವಳಿಗೆ ಒಂದು ಬೆಸ್ಟ್ ಲೈಫ್ ಅನ್ನು ದೇವರು ಆಲ್ರೆಡಿ ದೇವರು ಲೈಫ್ ಸಿದ್ಧ ಮಾಡಿದ್ದಾರೆ ಗಾಡ್ ಆಲ್ರೆಡಿ ಪ್ರಿಪೇರ್ಡ್ ಅ ಬೆಸ್ಟ್ ಲೈಫ್ ಫಾರ್ ಹರ್ ಕೇಳಿಸ್ಕೊಳ್ಳಿ I want you to listen this. ನೀವು ಕೂತಿದ್ರಲ್ಲಿ you're seated here right? ನಿಮಗೆಲ್ಲ ಎಂತ ಒಂದು ಬೆಸ್ಟ್ ಪೊಸಿಷನ್ ಇದೆ ಗೊತ್ತಾ? Do you know what kind of best position you are? ಹೆಂಗ ಅದನ್ನ ಎತ್ಕೊಂತೀರಾ? How will you conquer that? ನಿನ್ನ ಪ್ರೀತಿಯನ್ನ ಸಿದ್ಧಾಂತಪಡಿಸು. It is through demonstrating your love. ರೂತಳು ಅವಳಿಗೆ ಗೊತ್ತಿಲ್ಲ ಅವಳಿಗೆ ದೇವರು ಏನ್ ಇಟ್ಟಿದ್ದಾರೆ ಅಂತ. Ruth did not know the fact that what God has for her. ಆ ಲವ್ನ ನೋಡಿ ಎಷ್ಟೋ ವಿಷಯ ನಾವು ಕಳ್ಕೊಂತೀವಿ ದೇವ್ ನಾ ಈ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದ್ರೆ ಎಷ್ಟು ಇರುವಂಗೆ ಇರ್ತೀವಿ ಅಷ್ಟೇ ಹೊರತು ನಮಗಾಗಿ ಸಿದ್ಧವಾಗಿದ್ರೆ ನಮ್ಗೆ ಕೈ ಸೇರಲ್ಲ. ಯು ನೋ ವೆನ್ ಯು ಡೋಂಟ್ ಎಕ್ಸ್ಪ್ರೆಸ್ ದ ಲವ್ ಯು ವಿಲ್ ಜಸ್ಟ್ ರಿಮೈನ್ ದ ಸೇಮ್ ಸ್ಟೇಟ್ ಯು ವಿಲ್ ನಾಟ್ ಗೆಟ್ ವಾಟ್ ಇಸ್ ಸಪೋಸ್ ಟು ಕಮ್ ಟು ಯು ಕೆಲವರಿಗೆ ಬೆಡ್ ಇಂದ ಎದ್ದಳಕ್ಕೆ ಆಗಲ್ಲ ಯಾಕೆ ಸಮ್ ಪೀಪಲ್ ಕೆನ್ ನಾಟ್ ಈವನ್ ರೈಸ್ ಅಪ್ ಫ್ರಮ್ ದ ಬೆಡ್ ವೈ ಯಾಕೆ ವೈ ಪ್ರೀತಿ ಇಲ್ಲ ರೀ ಬಿಕಾಸ್ ದೇ ಡೋಂಟ್ ಹ್ಯಾವ್ ದ ಲವ್ ಪ್ರಾಣ ಕೊಟ್ಟ ದೇವರ ಮೇಲೆ ಪ್ರೀತಿ ಇಲ್ಲ ದೇ ಡೋಂಟ್ ಹ್ಯಾವ್ ದ ಲವ್ ಫಾರ್ ದ ಗಾಡ್ ಹೂ ಗಿವ್ ಲೈಫ್ ಟು ದೆಮ್ ಸುವಾರ್ತೆ ಹೇಳಿದಂತ ಸಭಾಪಾಲಕರನ್ನೇ ಪ್ರೀತಿ ಇಲ್ಲ ದೇ ಡೋಂಟ್ ಹ್ಯಾವ್ ದ ಲವ್ ಟುವರ್ಡ್ಸ್ ಅ ಮ್ಯಾನ್ ಹೂ ಪ್ರೀಚ್ ದ ಗಾಸ್ಪೆಲ್ ಟು ದೆಮ್ ಒಂದ್ ಚಿಕ್ಕ ತಪ್ಪು ಕಂಡು ಹಿಡಿದ್ರೇನೆ ಪ್ರೀತಿ ಇಲ್ಲದ ಕಾರಣ ಅವ್ನು ರೆಬೆಲ್ ಆಗಿ ನಿಂತ್ಕೊಂತಾನೆ ಜಸ್ಟ್ ಬಿಕಾಸ್ ದೇ ಫೈಂಡ್ ಅ ಸ್ಮಾಲ್ ಪ್ರಾಬ್ಲಮ್ ಸಿನ್ಸ್ ದೇ ಡೋಂಟ್ ಹ್ಯಾವ್ ದ ಲವ್ ದೇ ಸ್ಟ್ಯಾಂಡ್ ಅಗೇನ್ಸ್ಟ್ ದ ಮ್ಯಾನ್ ಆಫ್ ಗಾಡ್ ಪ್ರೀತಿ ಎಲ್ಲವನ್ನ ಸಹಿಸಿಕೊಳ್ತೈತೆ ಲವ್ ವಿಲ್ ಟಾಲರೇಟ್ ಎವ್ರಿಥಿಂಗ್ ಎಲ್ಲಿದೆ ಪ್ರೀತಿ ದೆನ್ ವೇರ್ ಯು ಹ್ಯಾವ್ ಲವ್ ಯಾರೋ ಪಾಶ್ಚಾತ್ಯ ಹೋಗ್ತಾರೆ ಕೆಲವರು No, they'll go to some pastor. ದೊಡ್ಡ ಪಾಸ್ಟರ್ ಹತ್ರ. A big pastor. ಆ ಪಾಸ್ಟರ್ ಕೇಳಬೇಕು ಪ್ರೀತಿ ಆ ಪಾಸ್ಟರ್ ಕೇಳಬೇಕು. If there is a love, that pastor should ask. ಯಾಕಪ್ಪ ನಿಮ್ಮ ಪಾಸ್ಟರ್ ಗೆ ಏನಾದ್ರೂ ಹೇಳಿದ್ದೀರಾ ಇಲ್ಲಿ ಬರ್ತೀರಾ ಅಂತ ಆ ಲವ್ ಮಾತಾಡಿಸ್ತಾ ಇದೆ. The love will make him to speak. Did you inform him? ಏ ಅವನು 10,000 ಜನಕ್ಕೆ ಪಾಸ್ಟರ್ ಆಗಿರಬಹುದು. He might be pastor for 10,000 people. ಪ್ರೀತಿ ಇಲ್ಲ ಅಂದ್ರೆ ಅವನು ಯಾವ ಊರು ಪಾಸ್ಟರ್? If he don't love then what kind of pastor is he? ನನಗೆ ಬೇಕಾದ ಜನ ಕಾಲ್ ಮಾಡ್ತಾರೆ. Yes, many people call me. ನಾನು ಹೇಳ್ತೀನಿ ಪ್ರೇಯರ್ ಮಾಡಿ ಅಂತಾರೆ. They'll say, Pastor, pray for me. ನಾನು ಹೇಳ್ತೀನಿ ಯಾವ ಚರ್ಚ್ ಯಾವ ಚರ್ಚ್ ಹೋಗ್ತೀರಾ? I'll ask a question, which church you go? ನೋಡಿ ನೀವು ಹೋಗೋ ಸಭೆಯಲ್ಲಿ ನಿಮ್ಮ ಮರ್ಯಾದೆ ಇಲ್ಲ ಒಳ್ಳೆ ವಾಕ್ಯ ಇಲ್ಲ ಅಂತ ಹೇಳಿದ್ರೆ ನಾನು ಫಾಲೋ ಮಾಡಿ. Yes, if you don't have any respect or good word in the church you go, then follow me. ಫಾಲೋ ಮಾಡಿ. Follow me. ಎಲ್ಲ ಕರೆಕ್ಟ್ ಆಗಿದ್ದ ಮೇಲೆ ಈವನ್ ಆಫ್ಟರ್ ಎವ್ರಿಥಿಂಗ್ ಇಸ್ ರೈಟ್ ತೈತ್ ಕೊಡೋದಲ್ಲಿ ಕಾಣಿಕೆ ಕೊಡೋದಲ್ಲಿ ಪ್ರೇಯರ್ ನಾನಾ? If the offering goes there, tait goes there, but for prayer you want me? ಹೇಳಿ ನೀನು ಎಲ್ಲಿ ಹೋಗಿ ಅಟೆಂಡ್ ಮಾಡ್ತೀಯೋ ಎಲ್ಲಿ ನೀನು ತೈತ್ ಕೊಡ್ತೀಯೋ ಅಲ್ಲೇ ನಿನ್ನ ಪ್ರೇಯರ್ ಬರಬೇಕು ನೋ ವೇರ್ ಎವರ್ ಯು ಗೋ ಅನ್ ಅಟೆಂಡ್ ವೇರ್ ಎವರ್ ಯು ಗಿವ್ ದ ತೈತ್ ದಟ್ಸ್ ವೇರ್ ಯು ಹ್ಯಾವ್ ಫ್ಲೋಯಿಂಗ್ ಫ್ರಮ್ ದೇರ್ ಹಾರ್ಟ್ ಅವ್ರಿಗಂತೂ ಇವ್ರ ಮೇಲೆ ಲವ್ ಇರ್ತದೆ ಗೊತ್ತಿಲ್ಲ ಇವರು ಫುಲ್ ಲವ್ ಅವ್ರ ಮೇಲೆ ಯು ನೋ ಐ ಡೋಂಟ್ ನೋ ವೆದರ್ ದೇ ವಿಲ್ ಹ್ಯಾವ್ ಲವ್ ಟುವರ್ಡ್ಸ್ ದೇರ್ ಓನ್ ಪೀಪಲ್ ಬಟ್ ದೀಸ್ ಪೀಪಲ್ ವಿಲ್ ಹ್ಯಾವ್ ದ ಲವ್ ಬೈಬಲ್ ಆತ್ರ ಹೇಳದೇ ಇಲ್ಲ ಬೈಬಲ್ ನೆವರ್ ಸ್ಪೀಕ್ಸ್ ದಟ್ ಪೌಲ್ ಸಭೆ ಬಗ್ಗೆ ಪೌಲ ಮಾತಾಡ್ತಾನೆ ದ ಪೌಲ್ ಟಾಕ್ಸ್ ಅಬೌಟ್ ದ ಚರ್ಚ್ ಆಫ್ ಕೊಲೋಸೀ ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿ Your love ನಿಮ್ಮ ಪ್ರೀತಿ Your love ನಿಮಗಾಗಿ ಪರಲೋಕದಲ್ಲಿ ಸಿದ್ಧ ಮಾಡಿರುವ ಆಶೀರ್ವಾದಗಳನ್ನು ಎಳ್ಕೊಂಡು ಬರ್ತಾ ಇದೆ ನಿಮ್ಮ ಕಡೆಗೆ And that will attract whatever the things and the blessings kept for you in the heaven ನೋಡಿ ಈ ಮೆಸೇಜ್ ಕೇಳೋಕೆ ನಮ್ಗೆ ನಿದ್ರೆ ಬರ್ತಿದೆ You know when you listen to this message you'll sleep ಇದು ಪಿಲ್ಲರ್ ಮೆಸೇಜ್ This is a pillar message ಈ ಮೆಸೇಜ್ ನಿಮ್ಮನ್ನ ಬಿಗ್ ಶಾಟ್ಸ್ ಆಗಿ ಹೈಯರ್ ಲೆವೆಲ್ ಗೆ ತಗೊಂಡು ಹೋಗೋದೆ And this is a message that will make you an influential person it will make you a big ದಯೆ ಹೆಂಗ್ ಬಂದ್ಬಿಡುತ್ತೆ ದಯೆ ಹಂಗೆ ಬಂದ್ಬಿಡುತ್ತೆ ದಯೆ How will you get the favor ದಾನ ಧರ್ಮ ಮಾಡ್ರೆ ದಯೆ ಬಂದ್ಬಿಡುತ್ತೆ If you just give the alms, will you get the favor? ಲೋಕದಲ್ಲಿ ಅನಿಲ್ ಅಂಬಾನಿ ಕೂಡ ದಾನ ಧರ್ಮ ಮಾಡ್ತಾನೆ Even Anil Ambani gives the alms, he'll just the good things. ದಯೆ ಬಂದು ದೇವರಿಂದ ಬರುವಂತದ್ದು The favor comes from the Lord. ಕೃಪೆ ಅನ್ನೋದು ದೇವರಿಂದ ಬರುವಂತದ್ದು The grace comes from the Lord. Hallelujah. Hallelujah. ಎಷ್ಟು ಇದ್ದೀರಾ? How many of you are here today? ಎಷ್ಟು ನಾನು ಹೇಳಿದ ಅರ್ಥ ಆಗ್ತಾ ಇದೆ? How many of you can understand? ಪ್ರೀತಿ ರೀ. It is love. 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 No love. ಪ್ರೀತಿ ಇಲ್ಲ ಅಂದ್ರೆ
ಯಾವ ದಯೆ ಬರಕ್ಕೆ ಸಾಧ್ಯನೇ ಇಲ್ಲ. ಇಟ್ ಇಸ್ ಇಂಪಾಸಿಬಲ್ ಟು ಗೆಟ್ ದ ಫೇವರ್. ಈಗ ರೂತಳು ಏನ ಎಕ್ಸ್ಪೆಕ್ಟೇಷನ್ ಬಂದ್ಲ? ಡಿಡ್ ರೂತ್ ಕೇಮ್ ವಿತ್ ಎನ್ ಎಕ್ಸ್ಪೆಕ್ಟೇಷನ್? ತಿನ್ನಕ್ಕೆ ಅನ್ನ ಇಲ್ಲ. ಶಿ ಡೋಂಟ್ ಹ್ಯಾವ್ ಎನಿ ಫುಡ್. ಅತ್ತೆಗೆ ಇರಕ್ಕೆ ಮನೆ ಇಲ್ಲ. ದ ಮದರ್ ಇನ್ ಲಾ ಡೋಂಟ್ ಹ್ಯಾವ್ ಎನಿ ಹೌಸ್. ವಿಧವೆ. ಶಿ ಇಸ್ ಅ ವಿಡೋ. ಆದ್ರೆ ಆ ಪ್ರೀತಿ ಅವಳನ್ನ ಕರ್ಕೊಂಡ್ಬಂತು. ಬಟ್ ದ ಲವ್ ಇಸ್ ಬ್ರಿಂಗಿಂಗ್ ಹರ್. ಆ ಪ್ರೀತಿ ಅವಳನ್ನ ಬಹುವಚನಗೆ ಬಹುವಚನ ಹೆಂಡತಿ ಆಗಿ ಮಾಡ್ತು. ದಟ್ ಲವ್ ಮೇಡ್ ಹರ್ ಟು ಬಿ ದ ವೈಫ್ ಆಫ್ ಬೋಯಸ್. ಆ ಪ್ರೀತಿ ಯಾವ ಪ್ರೀತಿ ದೇವರಾಗಿದ್ದನೋ ಆ ಪ್ರೀತಿ ದೇವರ ವಂಶಾವಳಿಯಲ್ಲಿ ಹೆಸರೇ ಬಂದ್ಬಿಡ್ತು. ವಿಚ್ ಗಾಡ್ ಇಸ್ ಕಾಲ್ಡ್ ಅಸ್ ದ ಲವ್, ದಟ್ ಗಾಡ್ ಆಫ್ ಲವ್ ಈಸ್ ಕೇಮ್ ಇನ್ ದ ಲಿನಿಯೇಜ್ ಆಫ್ ರೂತ್. ಪೌಲನು ಕೊಲೊಸ್ಸೆ ಸಭೆ ನೋಡಿ ಏನಂತಾನೆ? ಇನ್ ವಾಟ್ ದ ಪಾಲ್ ಸೇಸ್ ಇನ್ ದ ಕೊಲೊಸ್ಸೆನ್ಸ್, ನಿಮಗಾಗಿ ಪರಲೋಕದಲ್ಲಿ ಬಹಳ ಆಶೀರ್ವಾದ ಇದೆ. ಎವ್ರಿಥಿಂಗ್ ಆಫ್ ದ ಬ್ಲೆಸಿಂಗ್ಸ್ ಆರ್ ರೀ ಫಾರ್ ದ ಹೆವೆನ್. ನೀವು ನಂಬಿಕೆ ನಿರೀಕ್ಷೆ ಪ್ರೀತಿ ಮುಖಾಂತರ ಅವನ್ನೆಲ್ಲವನ್ನ ನೀವು ಅನುಭವಿಸ್ತಾ ಇದ್ದೀರಾ ಅಂತ ಬರೀತಾ ಇದ್ದಾನೆ. ಅಂಡ್ ಹಿ ಸೇಸ್ ಯು ಆರ್ ಎಂಜಾಯಿಂಗ್ ದೋಸ್ ಥಿಂಗ್ ವಿತ್ ದ ಫೇತ್, ಹೋಪ್ ಅಂಡ್ ಲವ್. ಎನ್ಐವಿ ಅಲ್ಲಿ ಕ್ಲಿಯರ್ ಆಗಿಲ್ಲ. ಇಟ್ ಇಸ್ ನಾಟ್ ಕ್ಲಿಯರ್ ಇನ್ ದ ಎನ್ಐವಿ ವರ್ಷನ್. ಅದಕ್ಕೆ ನಾನು ಮತ್ತೊಂದು ಭಾಷಾಂತರದಲ್ಲಿ ನಿಮಗೆ ಹೇಳಿದೆ. ಅಂಡ್ ದಟ್ಸ್ ವೈ ಐ ಜಸ್ಟ್ ಡೆಮಾನ್ಸ್ಟ್ರೇಟ್ ಇನ್ ದ ಓದ್ ಹಂಗೆ ಓದ್ರಿ ಮುಂದಕ್ಕೆ ಓದಿ. ನಿಮಗೆ ತಿಳಿಸಲಾದ ಸತ್ಯವಾಕ್ಯವನ್ನು ಅಂದರೆ ಸುವಾರ್ತೆಯನ್ನು ನೀವು ಕೇಳಿದಾಗ, ಈ ನಿರೀಕ್ಷೆಯ ಬಗ್ಗೆ ತಿಳಿದುಕೊಂಡಿರಿ. ಯಾವ ನಿರೀಕ್ಷೆ? ನಿಮಗಾಗಿ ದೇವರು ಏನೋ ಒಂದು ಆಶೀರ್ವಾದ ಇಟ್ಟಿದ್ದಾನೆ. God has kept some kind of blessing in the heaven. ನಿಮಗಾಗಿ ಬೆಸ್ಟ್ ಆಗಿ ಏನೋ ಒಂದು ಇಟ್ಟಿದ್ದಾನೆ. God has kept something best in the heaven. ಈ ವಾಕ್ಯ ಕೇಳುವಾಗ ನಿಮಗೆ ಆ ನಿರೀಕ್ಷೆ ಬಂದ್ಬಿಡ್ತು. When you heard this word, I am blessed. ನಾನು ಆಶೀರ್ವಾದ, I am rich. ನಾನು ಐಶ್ವರ್ಯ, I am prosperous. ನಾನು ಸಮೃದ್ಧ, I am healthy. ನಾನು ಆರೋಗ್ಯ, I am beautiful. ಸುಂದರನು. ಈ ವಾಕ್ಯ ನೀವು ಕೇಳುವಾಗ ನಿಮಗೆ ಏನು ಇದೆ ಅನ್ನೋದನ್ನ ದೇವರು ನಿರೀಕ್ಷೆ ಉಂಟು ಮಾಡಿದ್ರಂತೆ. When you listen to this word, God bring brought that hope in you, what you have in the heaven for you. ನಿರೀಕ್ಷೆ ಬಂದ ಮೇಲೆ ನೆಕ್ಸ್ಟ್ ಲವ್ ಅಂತೆ. No, when you get the hope, that's when the love will coming. ಆ ಲವ್ ಎಲ್ಲ ಬ್ಲೆಸ್ಸಿಂಗ್ ಅನ್ನು ನೀವು ಅನುಭವಿಸ್ತರ ಮಾಡ್ತಾ ಇದ್ದಂತ ಪೌಲ ಬರೀತಾ ಇದ್ದಾನೆ ಅಲ್ಲಿ. Paul read that hope, that love will make you to enjoy whatever things is before you. ಶಬ್ದ ಬರ್ತಾ ಇಲ್ವೇ? ಅನೇಕರು ಏನ್ ಪ್ರಸಂಗ ಮಾಡ್ರು ಈ ವಾಕ್ಯ ನೋಡ್ಕೊಂಡು. After this word, many people preach like this. ಪದವಿ ಪದವಿ ಅನ್ನು ಬಂದ್ಬಿಡ್ತಾ ಅದರಲ್ಲಿ. And it is mentioned position. ಪದವಿ ಅಲ್ಲ, ಇಟ್ ಇಸ್ ನಾಟ್ ದ ಪೊಸಿಷನ್. ಬ್ಲೆಸ್ಸಿಂಗ್ಸ್, ಇಟ್ ಇಸ್ ಆಶೀರ್ವಾದ. ಯು ಆರ್ ಬ್ಲೆಸ್ಸಿಂಗ್ಸ್, ನಿಮ್ಮ ಆಶೀರ್ವಾದ. ಹೆವೆನ್ಲಿ ಬ್ಲೆಸ್ಸಿಂಗ್ಸ್, ಪರಲೋಕದ ಆಶೀರ್ವಾದಗಳು. ದಿಸ್ ಇಸ್ ಹೆವೆನ್ಲಿ ಬ್ಲೆಸ್ಸಿಂಗ್ಸ್. ನೀವು ಏನೇನಕ್ಕಾಗಿ ನಿರೀಕ್ಷಿಸ್ತಾ ಇದ್ದೀರೋ, ವಾಟ್ ಎವರ್ ದಿ ಥಿಂಗ್ಸ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್, ರಕ್ಷಣೆ ಫ್ರೀ, ಸಲ್ವೇಷನ್ ಇಸ್ ಫ್ರೀ. ಆದ್ರೆ ಏನೇನಕ್ಕಾಗಿ ನಿರೀಕ್ಷೆ ಇಟ್ಕೊಂಡು ಇಲ್ಲಿ ಬಂದು ಕೂತಿದ್ರು? ಬಟ್ ವಾಟ್ ಎವರ್ ದ ಹೋಪ್ ಯು ಹ್ಯಾವ್ ಇನ್ ಯುವರ್ ಸಿಟಿಂಗ್ ಹಿಯರ್. ಸ್ಯಾಂಪಲ್ ತ ತಿಂದಿದ್ದೀರ ಅಷ್ಟೇ. ಯು ಜಸ್ಟ್ ನೋ ಟೇಸ್ಟ್ ಆಫ್ ದ ಸ್ಯಾಂಪಲ್. ಸ್ಯಾಂಪಲ್ ತಿಂದಿದ್ದೀರಾ? ಯು ಜಸ್ಟ್ ಟೇಸ್ಟ್ ಆಫ್ ದ ಸ್ಯಾಂಪಲ್. ಸ್ಯಾಂಪಲ್ ಗೆ ಒಂದು ಚರ್ಚ್ ಗೆ ಬರೆದು ಬಿಟ್ಬಿಡಿದ್ದಾರೆ, ಸಾಕು ನಾನು ತಿಂಗಳು ಎರಡು ಸಲ ಹೋಗ್ತೀನಿ ಅಂತ. ಫಾರ್ ದ ಸ್ಯಾಂಪಲ್ ಇಟ್ಸೆಲ್ಫ್ ಪೀಪಲ್ ಸ್ಟಾಪ್ ಕಮಿಂಗ್ ಟು ದ ಚರ್ಚ್. ಆದ್ರೆ ಆಲ್ ರಿಯಲ್ ಇನ್ನು ಇದೆ. ಬಟ್ ಆಲ್ ರಿಯಲ್ ಇಸ್ ಸಮಥಿಂಗ್ ಡಿಫರೆಂಟ್. ಆಲು ಜೇನು ಇನ್ನು ಇದೆ. ದ ಮಿಲ್ಕ್ ಅಂಡ್ ಹನಿ ಇಸ್ ವೇಟಿಂಗ್. ಬರೇ ಅರಣ್ಯದಲ್ಲಿ ಸಿಕ್ಕ ಮನ್ನ ಅಥವಾ ಕುಡಿಯ ನೀರಿಗಾಗಿ ಎಂಡಲ್ಲ, ಇದನ್ನ ದಾಟಿ ಆಲೋಚನೆ ಇರೋ ದೇಶ ಇದೆ. ಯು ನೋ, ಡೋಂಟ್ ಬಿ ಸ್ಯಾಟಿಸ್ಫೈಡ್ ದ ಮನ್ನ ಅಂಡ್ ದ ವಾಟರ್ ಡ್ರಿಂಕ್ ಇನ್ ದ ವಿಲ್ಡರ್ನೆಸ್, ಆಫ್ಟರ್ ದಟ್ ಯು ಹ್ಯಾವ್ ಮಿಲ್ಕ್ ಅಂಡ್ ಹನಿ. ನಾವು ಸ್ವೀಟ್ ಅಂಗಡಿಗೆ ಹೋಗಿ ಸ್ಯಾಂಪಲ್ ಅನ್ನು ನೆನೆಸ್ಕೊಂಡಿವಿ, ಆಲ್ ರಿಯಲ್ ಇನ್ನು ಒಳಗಡೆ ಇದೆ. ಯು ನೋ, ವಿ ಜಸ್ಟ್ ಗೋ ಟು ಸ್ವೀಟ್ ಶಾಪ್ ಅಂಡ್ ಟೇಕ್ ದ ಸ್ಯಾಂಪಲ್, ಬಟ್ ಸಮಥಿಂಗ್ ಎಲ್ಸ್ ಇಸ್ ಇನ್ಸೈಡ್. ಅದನ್ನ ಪೌಲ್ ಅಲ್ಲಿ ಬರೀತಾ ಇದ್ದಾನೆ. ದಟ್ಸ್ ವಾಟ್ ಪಾಲ್ ರೈಟ್ಸ್ ಹಿಯರ್. ಫೈನಲಿ ಏನಂತಾನೆ? ಫೈನಲಿ ವಾಟ್ ಇಟ್ಸ್ ಓದಿ ವಾಕ್ಯವನ್ನ ಆರನೇ ವಾಕ್ಯನ. ಆರನೇ ವಾಕ್ಯ ಅಂದರೆ ಸುವಾರ್ತೆಯನ್ನು ಕೇಳಿದಾಗ ಈ ನಿರೀಕ್ಷೆ ಬಗ್ಗೆ ತಿಳಿದುಕೊಂಡಿರಿ. ನೀವು ಸುವಾರ್ತೆಯನ್ನು ಕೇಳಿ ದೇವರ ಕೃಪೆಯ ಸತ್ಯಾರ್ಥವನ್ನು ತಿಳಿದುಕೊಂಡಿನಿಂದ ಸುವಾರ್ತೆ ನಿಮ್ಮಲ್ಲಿ ವೃದ್ಧಿಯಾಗುತ್ತಿದೆ ಮತ್ತು ಜನರಿಗೆ ಆಶೀರ್ವಾದಕರವಾಗಿದೆ. ಅದೇ ರೀತಿ ಪ್ರಪಂಚದ ಎಲ್ಲಾ ಕಡೆಗಳಲ್ಲೂ ಸುವಾರ್ತೆಯು ವೃದ್ಧಿಯಾಗುತ್ತಿದೆ ಮತ್ತು ಆಶೀರ್ವಾದಕರವಾಗಿದೆ. ಆಮೆನ್, ಆಮೆನ್. ಅಂದ್ರೆ ಪೌಲ ಏನ್ ಬರೀತಾ ಇದ್ದಾನೆ ಓದ್ಬಿಡಪ್ಪ ನೀನು ಇಂಗ್ಲಿಷ್ ಅಲ್ಲಿ. ಆರರಿಂದ ಓದು, ಐದರಿಂದ ಓದು. ಬಿಕಾಸ್ ಆಫ್ ದ ಹೋಪ್ of experiencing that which is reserved and waiting for you in heaven, you previously heard of this hope in message of truth, the gospel which has come to you. Indeed, just as in whole world the gospel is constantly bearing fruit and spreading by God's power, just as it has been doing among you ever since the day you first heard of it and understood the grace of God in truth, becoming thoroughly and deeply acquainted with it. Amen, amen. ಅಂದ್ರೆ ಕೊಲೆಸ ಸಭೆಯವರೇ, ನೀವು ಅನುಭವಿಸ್ತಾ ಇದ್ದೀರಾ? No, for the Colossians, he is saying you are enjoying that. ಅದಕ್ಕೆ ನಾನು ದೇವರ ಸ್ತೋತ್ರ ಮಾಡ್ತೇನೆ. And that's why I'm praising the God. ಅದನ್ನ ಎಲ್ಲರೂ ಅನುಭವಿಸಬೇಕು. And everyone should be able to enjoy that. ನಾಳೆ ಈ ಸಭೆಯ ಮಕ್ಕಳು, and me and this church, ರಕ್ಷಣೆ ಒಂದಾಯಿತು, we are saved. ಈಗ ನೀವು ಎಷ್ಟೋ ನಿರೀಕ್ಷೆ ಇಟ್ಕೊಂಡು ಇಲ್ಲಿ ಕೂತಿದ್ದೀರಾ? And now we are sitting here with so many hopes in your heart. ಎಲ್ಲರೂ ಯಾರ್ಯಾರು ಏನೇನು ನಿರೀಕ್ಷೆ ಇದೆ ಒಂದು ಉದಾಹರಣೆ ಹೇಳಿ ನೋಡೋಣ. It just give an example, how many of you have? ನಿಮಗೆ ಏನು ನಿರೀಕ್ಷೆನೇ ಇಲ್ವಾ? Don't you have any hope? ಏನ್ ಏನ್ ಮಾಡಬೇಕಾದ ನಿರೀಕ್ಷೆ? ವಾಟ್ ಇಸ್ ದ ಹೋಪ್ ದಟ್ ಯು ಹ್ಯಾವ್? ಹೇಳ್ಬೇಗ ಏನ್ ಬೇಕಂತ. ವಾಟ್ ಯು ವಾಂಟ್?
ಏನು ಚೆನ್ನಾಗಿ ಏನು ಬೇಕು ಅದಕ್ಕೆ ಚೆನ್ನಾಗಿರೋದಕ್ಕೆ ಹೇಳಿ ಏನು ಬೇಕು ನೋಡಿ ಅದೇ ನೀವು ಪ್ರೋಗ್ರಾಮ್ ಹಾಕಿಲ್ವೇ ಏನು ಬೇಕು ಚೆನ್ನಾಗಿರೋದಕ್ಕೆ ಹಾಂ ಅಲ್ಲಪ್ಪ ಪ್ರೀತಿ ಇರಲಿ ಒಂದು ಸೈಡಲ್ಲಿ ನಾನೇನು ಹೇಳ್ತಾ ಇದ್ದೀನಿ ನೋಡ್ದಾ ಅದೇ ನಮಗಿಲ್ಲ ಸರಿ ಇನ್ನೊಬ್ಬನ ಕೇಳ್ತೀನಿ ಇವಾಗ ಏನು ನಿರೀಕ್ಷೆ ಇದೆ ನಿಮಗೆ ಚರ್ಚಿಗೆ ಬಂದಿದ್ದ ರಕ್ಷಣೆ ಆಯಿತು ಇವಾಗ ಏನು ನಿರೀಕ್ಷೆ ವಾಟ್ ಹೋಪ್ ಯು ಹ್ಯಾವ್ ವಾಟ್ ಇಸ್ ಯುವರ್ ಹೋಪ್ ಹ್ಞೂ ಹೇಳಪ್ಪ ಈ ಡೈಲಾಗೆಲ್ಲ ಸೆಲೆಲ್ಲಿ ಬಿಡ್ರಿ ಎಷ್ಟು ಜನ ಸಭೆ ಕಟ್ತಿಲ್ಲ ಅಂತ ಓಡೋಗಿದ್ದಾರೆ ಇವಾಗ ನೀನು ಹೇಳು ಇವಾಗ ನಿನಗೆ ಏನು ಬೇಕು ಅದನ್ನು ಹೇಳು ಆ ಸೈಡಲ್ಲಿ ಇಕ್ಕಪ್ಪ ನಿನಗೆ ಬೇಕು ಏನು ಬೇಕು ಅದನ್ನು ಹೇಳು ಹಾಂ ಹೇಳಿ ಜ್ವರ ಏನು ಬೇಕು ಅದಕ್ಕೆ ಲೆಕ್ಚರ್ ಆಗಿದ್ದಕ್ಕೆ ಹಾಂ ಅದು ಇದೆ ಅಲ್ವಾ ಅದನ್ನ ಬಿಡು ಬಾಯಿನ ಕೂತ್ಕೋ ಹಾಂ ನಾನು ಇರೋ ಹಿಂಗೆ ಹೇಳ್ತೀನಿ ಬೇಜಾರಾಗ್ಬಿಡ್ರಿ ನಾವು ಸುಮ್ಮನೆ ಬಂಡಲ್ ಬಡಾಯಿ ಅದೇನೊಂದು ಆಡಿದಲ್ಲ ಬಂಡಲ್ ಬಡಾಯಿ ಅಂತ ಹಂಗೆ ಬಂಡಲ್ಲೆಲ್ಲ ಬಂಡಲ್ ಬಿಟ್ಕೊಂಡು ಅನೇಕರು ಓಡೋಗಿದ್ದಾರೆ ಅದೆಲ್ಲ ಪ್ರಶ್ನೆ ಅವ್ರವ್ರ ಮನೆ ಕಟ್ಕೊಂಡು ಅವ್ರವ್ರ ಕಾರ್ ತಗೊಂಡು ಓಡೋದ್ರು ಆದರೆ ಸಭೆಗಾಗಿ ನಿಂತ್ಕೊಳ್ಳೋದು ಬೇರೆ ಇದೆ Yes, you know, the many people got the blessing, they just run away. But standing for the church is something different. ಅದಕ್ಕೆ ಅವ್ರು ಬಂದು ನಿರೀಕ್ಷೆಯಲ್ಲಿ ಬಂದರು ಅದನ್ನ ಪಡ್ಕೊಂಡಿದ್ದಾರೆ ಅವ್ರಿಗಾಗಿ ನಾವು ಪ್ರೇಯರ್ ಮಾಡಿದ್ದೀನಿ ಆದರೆ ಅವ್ರು ಕೊಟ್ಟ ಮೇಲೆ ಆ ಪ್ರೀತಿನ ಎಕ್ಸ್ಪೋಸ್ ಮಾಡಿಲ್ಲ ಅವರು Yes, they came for the church with that hope. We prayed, they got it. But once they got it, they did not express that through the church. ಯಾವತ್ತೂ ಕೂಡ ಪ್ರೀತಿಯನ್ನು ನಾವು ನಮ್ಮ ಕ್ರಿಯೆಗಳ ಮುಖಾಂತರ ತೋರಿಸಬೇಕು Always you have to express your love in action. ಆಗ ದಯೆ ಶುರುವಾಗ್ತಿದೆ ನಿಮ್ಮ ಲೈಫ್ ಅಲ್ಲಿ. And that's when the favor will begin. ರೂತಳು ತನ್ನ ಕ್ರಿಯೆಗಳ ಮುಖಾಂತರವಾಗಿ ತನ್ನ ಅತ್ತೆನ ಎಷ್ಟು ಪ್ರೀತಿಸ್ತಾಳೆ ಅಂತ ಕ್ರಿಯೆಗಳ ಮುಖಾಂತರ ತೋರಿಸೋಕೆ ಹೋದ್ಲು ಒಬ್ಬ ಅನ್ಯ ಸ್ತ್ರೀ ಆಗಿದ್ಲು ಯಾರು ಅನ್ಯ ಸ್ತ್ರೀ ಆಗಿದ್ದು ಅಲ್ಲಿ ಇಸ್ರೇಲ್ ಜನಗಳ ಮಧ್ಯದಲ್ಲಿ ಗುರುತು ಪರಿಚಯದಲ್ಲಿ ಕೂಲಿ ಕೆಲಸ ಮಾಡಕ್ ಹೋಗ್ತಾ ಇದ್ದಾಳೆ ಯುನೋ ಶಿ ರೂತ್ ಶೋಡ್ ಹರ್ ಲವ್ ಟುವರ್ಡ್ಸ್ ಹರ್ ಮದರ್ ಇನ್ ಲಾ ಶಿ ಡೆಮಾನ್ಸ್ಟ್ರೇಟೆಡ್ ಇಟ್ ಶಿ ವಾಸ್ ಅ ಹೀದನ್ ಶಿ ವಾಸ್ ಅ ಜೆಂಟೈಲ್ ಅಂಡ್ ನೋ ಒನ್ ನೋಸ್ ಹರ್ ಇನ್ ದ ಇಸ್ರಾಯೆಲ್ ಅಂಡ್ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ದ ಮಿಡ್ಸ್ ಆಫ್ ದ ಪೀಪಲ್ ಇವತ್ತು ನಾವು ಚರ್ಚೆಗೆ ಬರ್ತಾ ಇದೀವಾ ಅಂಡ್ ಟುಡೇ ವಿ ಆರ್ ಕಮಿಂಗ್ ಟು ಚರ್ಚ್ ನಮ್ಮ ಲೈಫ್ ಅಲ್ಲಿ ಏನೋ ಒಳ್ಳೇದು ಮಾಡ್ತಾ ಇದ್ದಾರಾ ಗಾಡ್ ಇಸ್ ಡೂಯಿಂಗ್ ಸಮಥಿಂಗ್ ಗುಡ್ ಥಿಂಗ್ ಇನ್ ಯುವರ್ ಲೈಫ್ ಚಿಕ್ಕದಕ್ಕೆ ನಾವು ಎಷ್ಟು ಪ್ರೀತಿಯನ್ನು ನಾವು ಪ್ರಾಕ್ಟೀಸ್ ಮಾಡಿದ್ದೇವೆ ಅಂಡ್ ಫಾರ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಹೌ ಮಚ್ ಆಫ್ ಲವ್ ದಟ್ ಯು ಪ್ರಾಕ್ಟೀಸ್ ಇನ್ ಯುವರ್ ಲೈಫ್ ಸರ್ ಒಂದನೇ ತಾರೀಕು ನಾನು ಕರೆದೆ ಐ ಇನ್ವೈಟೆಡ್ ಯು ಆನ್ ದ ಡೇ 1 ನಾಷ್ಟಾ ತಗೊಂಬನ್ನಿ ಅಂತ ಡಿಡ್ ಐ ಸೇ ಟು ಬ್ರಿಂಗ್ ದ ಬ್ರೇಕ್ಫಾಸ್ಟ್ ನಾನು ನಿಮಗೆ ನಾಷ್ಟಾ ಕೊಡ್ತೀನಿ ಅಂತ ಐ ವಿಲ್ ಗಿವ್ ಯು ದ ಬ್ರೇಕ್ಫಾಸ್ಟ್ ಶಬ್ದ ಬರ್ತಾ ಇಲ್ವೇ ನಾನು ಕೊಟ್ಟರು ಬರಲ್ಲ ಅಂದ್ರೆ ಏನು ಪ್ರೀತಿ ಎಲ್ಲಿ ಪ್ರೀತಿ ನಿಮ್ಮಲ್ಲಿ ಈವನ್ ಆಫ್ಟರ್ ಸೇಯಿಂಗ್ ದಿಸ್ ಇಫ್ ಯು ಡೋಂಟ್ ಕಮ್ ದಿನ್ ವೇರ್ ಇಸ್ ಯುವರ್ ಲವ್ ಯಾವಾಗ ಪ್ರೀತಿ ಹೊರಪಡಿಸ್ತಿರೋ ದ ಮೊಮೆಂಟ್ ಯು ಎಕ್ಸ್ಪ್ರೆಸ್ ಯುವರ್ ಲವ್ ಆಗ ದಯೆ ನಿಮ್ಮ ಲೈಫ್ ಅಲ್ಲಿ ಸರಾಗವಾಗಿ ಬರಕ್ಕೆ ಶುರು ಆಗ್ತಿದೆ ಅಟ್ ದಟ್ ಟೈಮ್ ದ ಫೇವರ್ ವಿಲ್ ಫ್ಲೋ ವೆರಿ ಈಸಿಲಿ ಇನ್ ಯುವರ್ ಲೈಫ್ ಶಬ್ದ ಬರ್ತಾ ಇಲ್ವೇ ನಾಟ್ ಗೆಟಿಂಗ್ ಅ ವಾಯ್ಸ್ ಹಿಯರ್ ನಮಗೊಂದು ವಿಷಯ ಹ್ಯಾಪಿ ಬರ್ತ್ಡೇ ಸ್ಟೇಟಸ್ ಹಾಕೋಕ್ಕೂ ಯಾಕೆ ಪ್ರೀತಿ ಇಲ್ಲದ ಕಾರಣ ಅದು ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ನಮ್ಮ ಕೈನಲ್ಲಿ ನೋ ಜಸ್ಟ್ ಬಿಕಾಸ್ ಯು ಡೋಂಟ್ ಹ್ಯಾವ್ ಲವ್ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಯು ಟು ಎಕ್ಸ್ಪ್ರೆಸ್ ಇನ್ನು ಯಾರೋ ಒಬ್ರು ಎಕ್ಸ್ಪ್ರೆಸ್ ಮಾಡಿರ್ತಾರೆ ಸಮ್ಮನ್ ವುಡ್ ಹ್ಯಾವ್ ಎಕ್ಸ್ಪ್ರೆಸ್ಡ್ ಇಟ್ ಆ ಕಡೆಯಿಂದ ಒಂದು ಫೋನ್ ಅಂಡ್ ದಟ್ ಸೈಡ್ ಒನ್ ಫೋನ್ ಕಾಲ್ ಕಮ್ಸ್ ಏ ನಿನ್ನ ಮಗಳು ನಿಮ್ಮ ಪಾಸ್ಟರ್ಗೆ ಐ ಲವ್ ಯು ಇದು ಏನೇನೋ ಹಾಡೆಲ್ಲ ಹಾಕಿ ಸ್ಟೇಟಸ್ ಹಾಕಿದ್ದಾಳಲ್ವಾ ಅಂಡ್ ದಿಸ್ ಮ್ಯಾನ್ ಕ್ವೆಶ್ಚನ್ಸ್ ವೈ ಯುವರ್ ಡಾಟರ್ ಪುಟಿಂಗ್ ಐ ಲವ್ ಯು ಅಂಡ್ ಪುಟಿಂಗ್ ದಿಸ್ ಮ್ಯಾನ್ ಓ ದಿಸ್ ಲೇಡಿನೋ ಇರಲಿ ಅಂತ ಇಟ್ಕೊಳ್ಳಿ ಆಗ ಅಪ್ಪನಿಗೆ ಏನಾಗ್ತಿದೆ ನೋ ವಾಟ್ ಹ್ಯಾಪನ್ಸ್ ಟು ದಿಸ್ ಫಾದರ್ ಹೃದಯ ಸಮುದ್ರ ಕಲಕಿ ಅಲ್ಲ ಇವನು ಪಾಪ ನೆಮ್ಮದಿಯಾಗಿ ಇರ್ತಾನೆ ಎಸ್ ದಿಸ್ ಮ್ಯಾನ್ ವಿಲ್ ಬಿ ಅಟ್ ಪೀಸ್ ಈ ಪ್ರೀತಿ ಇಲ್ದಿರ ಓಡಾಡ್ತಾ ಇರ್ತಾರೆ ನೋಡಿ ಬಟ್ ದ ಪೀಪಲ್ ಹೂ ಇಸ್ ರೋಮಿಂಗ್ ವಿತೌಟ್ ಲವ್ ಈ ಪ್ರೀತಿ ಇಲ್ದಿರೋರು ಪೀಪಿ ಊತ್ತಾ ಇರ್ತಾರೆ ಬೆಂಕಿ ಎಂಬ ಪೀಪಿನ ಊತ್ತಾ ಇರ್ತಾರೆ ಅಂಡ್ ದ ಪೀಪಲ್ ವಿತೌಟ್ ಲವ್ ದೇ ಆಲ್ವೇಸ್ ಬ್ಲೋಯಿಂಗ್ ಇವನಲ್ಲಿ ಆ ಪ್ರೀತಿ ಇದ್ರೆ ಇಫ್ ದಿಸ್ ಮ್ಯಾನ್ ಹ್ಯಾಸ್ ಅ ಲವ್ ಅವನು ಹೇಳಬೇಕು ಅಂಡ್ ಹಿ ಹ್ಯಾಸ್ ಟು ಸೇ ಹಿ ಇಸ್ ಮೈ ಮ್ಯಾನ್ ಆಫ್ ಗಾಡ್ ಇವನು ನನ್ನ ದೇವ ಮನುಷ್ಯ ಒಂದಲ್ಲ 10 ಹಾಕ್ಲಿ ಆ ದೇವರಿಗೆ ಮಹಿಮೆ ಆಗ್ತದೆ ಅಂತ ಹೇಳಬೇಕು ಡಸ್ಂಟ್ ಮ್ಯಾಟರ್ 1 ಲೆಟ್ ಹಿಮ್ ಪುಟ್ 10 ಥಿಂಗ್ಸ್ ಇಟ್ ಇಸ್ ಟು ದಿ ಗ್ಲೋರಿಫಿಕೇಶನ್ ಆಫ್ ಅವರ್ ಗಾಡ್ ಇದೆಲ್ಲ ಪಾಸ್ಟರ್ ಗೆ ಹೆಂಗ್ ಗೊತ್ತಾಗ್ತಿದೆ ಅಂತ ನಾ ಹೌ ಡು ಯು ಥಿಂಕ್ ಪಾಸ್ಟರ್ ನೋಸ್ ಆಲ್ ದಿಸ್ ಪರಿಶುದ್ಧಾತ್ಮ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ ದಿ ಹೋಲಿ ಸ್ಪಿರಿಟ್ ವಿಲ್ ಶೋ ಮಿ ವೆರಿ ಕ್ಲಿಯರ್ಲಿ ಒಂದು ಹೇಳ ನಿಮಗೆ ಕ್ಯಾನ್ ಐ ಟೆಲ್ ಯು ಸಮ್ಥಿಂಗ್ ನಾವು ಚೆನ್ನಾಗಿರಬೇಕಂದ್ರೆ ಒಂದೇ ಒಂದಪ್ಪ ಪ್ರೀತಿ ಅಪ್ಪ ಇಫ್ ಯು ವಾಂಟ್ ಟು ಲಿವ್ ವೆಲ್ ಒನ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ಸ್ ಲವ್ ನಾನು ಪ್ರೀತಿಸ್ತೀನಿ ಐ ವಿಲ್ ಲವ್ ನಾನು ಏನು ಕಮೆಂಟ್ ಮಾಡೋಣ ಪ್ರೀತಿಸ್ತೀನಿ ಏ ಧ್ಯಾಂತ ಐ ವಿಲ್ ನಾಟ್ ಕಮೆಂಟ್ ಬಟ್ ಐ ಲವ್ ಎಕ್ಸ್ಪೋಸ್ ಮಾಡಬೇಕು ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಬಸ್ ಸ್ಟ್ಯಾಂಡಲ್ಲಿ ಹುಡುಗಿ ಇದ್ದಾಳೆ ಅಂಡ್ ದೇರ್ ಇಸ್ ಎ ಗರ್ಲ್ ಸ್ಟ್ಯಾಂಡಿಂಗ್ ಇನ್ ದ ಬಸ್ ಸ್ಟ್ಯಾಂಡ್ ಇವನು ಸಿಗರೆಟ್ ಅಂಗಡಿಯಲ್ಲಿ ಇಲ್ಲಿ ಬೀಡಿ ಅಂಗಡಿಯಲ್ಲಿ ನಿಂತಿದ್ದಾನೆ ಅಂಡ್ ದಿಸ್ ಗಾಯ್ ಇಸ್ ಸ್ಟ್ಯಾಂಡಿಂಗ್ ಇನ್ ದ ಸಿಗರೆಟ್ ಶಾಪ್ ಇಲ್ಲಿ ನಿಂತ್ಕೊಂಡು ನಾನು ಲವ್ ಮಾಡ್ತೀನಿ ಇಲ್ಲಿ ಲವ್ ಮಾಡ್ತೀನಿ ಅಂದ್ರೆ ಅದೇ ಮದುವೆಯಾಗಿ ಅವಳು ಹೋಗ್ಬಿಡ್ತಾಳೆ ಅಷ್ಟೊತ್ತು ಯು ನೋ ಇಫ್ ಯು ಸ್ಟ್ಯಾಂಡ್ ಟು ಜಸ್ಟ್ ಸೇ ಐ ವಿಲ್ ಲವ್ ಹರ್ ಲವ್ ಹರ್ ಶಿ ವಿಲ್ ಜಸ್ಟ್ ಗೆಟ್ ಮ್ಯಾರಿಡ್ ಟು ಸಮ್ಮನ್ ಅಂಡ್ ಶಿ ವಿಲ್ ಗೋ ಟ್ರೈ ಮಾಡಬೇಕು ಹೋಗಿ ಅವನಿಗೆ ಏನು ಬಂದ್ರೆ ಟ್ರೈ ಮಾಡಿದ್ರೆ ಎಲ್ಲಿ ಎಕಡೆ ಎತ್ಕೊಂಡ್ಬಿಡ್ತಾಳಂತ ಕರೆಕ್ಟ ಜಯರಾಜ್ ದೂರದಿಂದ ಮುತ್ತಮ್ಮ ನೋಡಿ ಐ ಲವ್ ಯು ಮುತ್ತಮ್ಮ ಐ ಲವ್ ಯು ಮುತ್ತಮ್ಮ ಅಂದ್ರೆ ಮುತ್ತಮ್ಮ ಮದುವೆಯಾಗಿ ಎರಡು ಮಕ್ಕಳಾಗಿ ತಾಯಿ ಆಗ್ಬಿಡ್ತಾಳೆ ಅಷ್ಟೇ You know, if you stand up and says, I love that girl, like that girl, she'll get married and she'll give birth children. Kelaru hange. Some people are like that. Our pastor thumba priti martti. We love our pastor so much. Adre sabhege baralla. But we don't come to church. Na innond kade hogti. We go to another side. Hey, ninna anta kalranu yeschana devaru nodiralla.
then how did God ನಿನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸು. You have to demonstrate your love. ಯೇಸು ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸುತ್ತಾನೆ. Jesus Christ demonstrated his ನಾನು ಪಾಪಿಯಾಗಿರುವಾಗಲೇ when I was sinner ನಾನು ಪಾಪಿಯಾಗಿರುವಾಗಲೇ yet I was sinner ಅವರು ನನ್ನ ಮೇಲೆ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. He demonstrated the love of mine. ಅವರು ಸಿದ್ಧಾಂತಪಡಿಸಿದ್ರೆ ನೀನು ಸಿದ್ಧಾಂತಪಡಿಸು. Once he demonstrated you have to demonstrate the love. ಏ ನಿನ್ನ ಕೆಲಸನೇ ದೊಡ್ಡದ? Is your job is important? ನಿನ್ನ business ಏ ದೊಡ್ಡದ? Is your business is important? ನಿನ್ನ ನಿದ್ರೆನೇ ದೊಡ್ಡದ? Is your sleep is important? ಎಲ್ಲಿದೆ ಪ್ರೀತಿ? Where is your love? No love. ಪ್ರೀತಿನೇ ಇಲ್ಲ. ದೇವರ ಲವ್ ಇಲ್ಲ ಅಂದ್ರೆ ಅಲ್ಲಿ ಅಲ್ಲಿರುವ ಆಶೀರ್ವಾದ ಹೆಂಗೆ ನಿನ್ನ ಮನೆಗೆ ಬರ್ತಿದೆ? If there is no love, how can you get the blessings of God? ರಕ್ಷಣೆ ಫ್ರೀ. Salvation is free. ರಕ್ಷಣೆ ಫ್ರೀ. Salvation is free. ಆದ್ರೆ ಲೋಕದಲ್ಲಿ ಆಳುವವರಾಗಬೇಕಂದ್ರೆ ನಂಬಿಕೆ, ನಿರೀಕ್ಷೆ, ಪ್ರೀತಿ ಮೂರು ಪಿಲ್ಲರ್ ಗ್ಯಾರಂಟಿ ಆಗಿರಬೇಕು. But if you want to be the ruler and the conqueror of the earth, the faith, hope and love is a pillar of those things. ನಮ್ಮ ಪ್ರೀತಿ ದಡಕ್ ದಡಕ್ ಅಂತ ಬಿದ್ದೋಗಬಾರದು. Our love should not fall here and there. ಚೆನ್ನಾಗಿರುವಾಗ ಹಲ್ಲೆಲೂಯಾ ಹಲ್ಲೆಲೂಯಾ ಸ್ವಲ್ಪ ಡ್ಯಾಮೇಜ್ ಆದ ತಕ್ಷಣ ಮತ್ತೆ ಹಲ್ಲೆಲೂಯಾ ಹೋಗಿತ್ತು. When everything is well you will say hallelujah, when something is damaged the hallelujah is fading away. ನೋಡಿ ಉದಾಹರಣೆ ಹೇಳ್ತೀನಿ ನೋಡಿ. I will give an example. ಇಸ್ರಾಯೇಲ್ ಜನಗಳು the people of Israel ಎಲ್ಲಿದ್ರು? Where they were? ಹೇಳ್ರಿ ಮತ್ತೆ ಸ್ವಲ್ಪ ನಿಮ್ಗೆ ಹೇಳಕ್ ಚಾನ್ಸ್ ಕೊಡ್ತೀನಲ್ಲ. ಇಸ್ರಾಯೇಲ್ ಜನಗಳು 430 ವರ್ಷ ಎಲ್ಲಿದ್ರು? Where was the people of Israel for 430 years? ಬಿರಿಯಾನಿ ತಿಂತಾ ಇದ್ರಾ? ಬಿರಿಯಾನಿ ತಿಂತಾ ಇದ್ರಾ? Where they eating biryani? ತಿನ್ನಕ್ಕೆ ಅನ್ನ ಇಲ್ಲ, ಗಂಜಿ ಕೂಡ ಇಲ್ಲ. They didn't have food to eat. ಅಂತ ಜನಗಳಿಗೆ ಫಾರ್ ದಟ್ ಕೈಂಡ್ ಆಫ್ ಪೀಪಲ್ ಮೋಶ ಮುಖಾಂತರ ಥ್ರೂ ಮೋಸಸ್ ದೇವರು ಎಂಟ್ರಿ ಕೊಟ್ಟು ಗಾಡ್ ಎಂಟರ್ಡ್ ದೆಮ್ ಮಹತ್ತಾದ 10 ಅದ್ಭುತಗಳನ್ನು ನಡೆಸ್ತಾ ಇದ್ದಾರೆ. ಅಂಡ್ ಇಸ್ ಪರ್ಫಾರ್ಮಿಂಗ್ 10 ಮಿರಾಕಲ್ಸ್ ಇನ್ ದ ಲ್ಯಾಂಡ್. ಅವರ ಅನ್ನ ತಟ್ಟೆಯಲ್ಲಿ ಕಪ್ಪೆ, ಅವರ ಅನ್ನದ ತಟ್ಟೆಯಲ್ಲಿ ಕಪ್ಪೆ. And there was a frog in the plate. ಆದ್ರೆ ಇವರ ಅನ್ನದ ತಟ್ಟೆಯಲ್ಲಿ ಕಪ್ಪೆ ಇಲ್ಲ. But in these people plate there is no frog. ಅವರ ಮೈಯೆಲ್ಲ ಏನುಗಳು. And there was lot of mites in the body. ಇವರ ಯಾವ ಏನು ಇಲ್ಲ. But in this body there is no mites. ಅವರ ಕುಡಿಯ ನೀರಲ್ಲಿ ರಕ್ತ. And there is blood in their water. ಇವರ ಕುಡಿಯ ನೀರಲ್ಲಿ ಏನು ಇಲ್ಲ. But the water of Israel there is no blood. ಇಬ್ಬರು ಸೇಮ್ ಊರಲ್ಲೇ ಇದ್ದಾರೆ. And both are living in the same city. ಇವರ ಮೇಲೆ ದಯೆ ದಯೆ ದಯೆ. For these people there is always favor and favor. ಈ 10 ಅದ್ಭುತಗಳನ್ನು ಮಾಡಿ ಇವರನ್ನ ಚಿನ್ನ ಬೆಳ್ಳಿ ಬಂಗಾರ ಸಮೇತವಾಗಿ ದೇವರು ಐಗುಪ್ತದಿಂದ ಹೊರಗಡೆ ಬರಮಾಡ್ತಾ ಇದ್ದಾರೆ. And after this 10 miracles God is giving all kind of gold and silver and making them to come out of the land of Egypt. ಹೇಳಬಹುದು ಗೊತ್ತಾ ಪಾಸ್ಟರ್ ಇದೆಲ್ಲ ಕೇಳಿಸಿ ಕೇಳಿಸಿ ಕೇಳಿಸ್ಕೊಳ್ಳಿ ಸರ್. You might say pastor I know this story just listen to this. ಬರುವಾಗ and after coming out ನೀ ಮೋಸೆಸ್ ಪಿಕ್ಚರ್ ನೋಡುವಾಗ when you see the full dance dance when you see the movie Moses ಅವರನ್ನ ಇರಂದ ತನಲ್ಲ ಎಲ್ಲ ಫುಲ್ ಡ್ಯಾನ್ಸ್ ನೋಡಿದ್ರಾ? Full dance ಮಾಡ್ಕೊಂಡ್ ಬಂದ್ರಾ? They came out dancing. ಯಾಕೆ? Why? ಜೋಬೆಲ್ಲಾ ಚಿನ್ನ. Because they have full of bag ಎಲ್ಲ ಚಿನ್ನ. They have full silver. ಜಾಲಿಯೋ ಜಾಲಿ. They're celebrating. ಓಡ್ರಾ ಜಾಲಿ. ಹಲೋ ನೋಡಿ ನೋಡಿ ಕೇಳಿಸ್ಕೊಳ್ಳಿ ಪ್ರೀತಿ ಹೆಂಗ್ ಉಲ್ಟಾಕ್ತದೆ ನೋಡಿ. How love is ಏನ್ ಮೋಸೆನ ಮೋಸೆಸ್ 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 ಒಂದೇ ಲವ್ ಮೋಸೆ ಮೇಲೆ. They just loving and celebrating Moses. ಮೋಸೆಸ್ ಉಂಗ್ರ ಹಾಕಲ ಚೈನ ಹಾಕಲ ಏನ್ ಬಂದರಲ್ಲ ಹಾಕಿದೆ ಬಂದರಲ್ಲ ಹಾಕಿದೆ. You know whoever comes they are just celebrating. Hey Moses is great pastor. They are like Moses is a great one. ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಯಾಕೆ? Why? ಬಿಡುಗಡೆಗೆ ಮೆಟೀರಿಯಲ್ ಫುಲ್ ಖುಷಿ. Because when they are ready they have the material and they are completely happy. Moses I love you. ಹೇಳ್ರಿ Moses I love you. ನನ್ನ ಕೂಡ ಎಷ್ಟು ಜನ ಇಂತ ಡುಬಾಕೋರ್ ಲವ್ ಮಾಡಿದಾರೆ ಗೊತ್ತಾ? ಯು ನೋ ಹೌ ಮೆನಿ ಪೀಪಲ್ ಶೋ ದ ಸೇಮ್ ಕೈಂಡ್ ಆಫ್ ಫೇಕ್ ಲವ್ ಟು ಮೀ. ಪಾಸ್ಟರ್ ದೇಲ್ ಸೇ ಪಾಸ್ಟರ್ ನೀ ಉತ್ತರ ಹೋಗಲ್ಲ ಪಾಸ್ಟರ್. ದೇಲ್ ಸೇ ಈವನ್ ಇಫ್ ಯು ಕಿಕ್ ವಿಲ್ ನಾಟ್ ಗೋ ಪಾಸ್ಟರ್. ಪಾಸ್ಟರ್ ದೇಲ್ ಸೇ ನಿಮ್ಮಿಂದ ನನ್ನ ಜೀವನ ಪಾಸ್ಟರ್. ಪಾಸ್ಟರ್ ಬಿಕಾಸ್ ಇದೇ ಸೇಮ್ ಡೈಲಾಗ್ ಮೋಸೆಗೆ. ದಿಸ್ ಇಸ್ ಸೇಮ್ ಡೈಲಾಗ್ ದನ್ ಮೋಸೆಸ್ ಗಾಟ್. ಮೋಸೆ ಕೂಡ ಸ್ವಲ್ಪ ಬಿಲ್ಡ್ ಅಪ್ ಆಗಿ ಬರ್ತಾ ಇದ್ದಾನೆ. ಮೋಸೆಸ್ ಆಲ್ಸೋ ಬೂಸ್ಟೆಡ್ ಅಪ್ ಇನ್ ಕಮಿಂಗ್. ಬಂದ ಸ್ಟೈಲ್ ಆಗಿ ಬಂದ. ಹಿ ಕೇಮ್ ಸ್ಟೈಲ್. ಎದುರುಗಡೆ ಕೆಂಪು ಸಮುದ್ರ ಬಂತು. ಅಂಡ್ ದೇರ್ ಇಸ್ ಅ ರೆಡ್ ಸೀ ಸ್ಟ್ಯಾಂಡಿಂಗ್ ಇನ್. ಅಲ್ಲಿ ನೋಡ್ಬೇಕು ದೇವ್ರು ನೋಡೋಣ ಏನ್ ಇಷ್ಟು ಪ್ರೀತಿ ಇಷ್ಟು ಡೌವೆಲ್ ಆಗ್ತಾ ಇದಾರೆ ಅಂತ ಮೇಲಿಂದ ದೇವ್ರು ನೋಡ್ತಾ ಇದಾರೆ. ಅಂಡ್ ಫ್ರಮ್ ಅಬೌ ಗಾಡ್ ಇಸ್ ವಾಚಿಂಗ್ ಸೋ ಮಚ್ ಆಫ್ ಬೋಸ್ಟಿಂಗ್ ದೇರ್. ಓ ಹಿಂಗೆಲ್ಲ ಪ್ರೀತಿ ಆಹಾ ನೋಡಂತೆ ಕೆಂಪು ಸಮುದ್ರ ತಂದು ಅಡ್ಡ ಹಾಕಿದ್ರು. ಅಂಡ್ ನೌ ಗಾಡ್ ಕೆಪ್ ದ ರೆಡ್ ಸೀ ಇನ್ ಫ್ರಂಟ್ ಆಫ್ ದೇಮ್. ರೂಟ್ ಬೇರೆ ಇತ್ತು ಆದ್ರೆ ಕೆಂಪು ಸಮುದ್ರ ತಂದು ಇವ್ರ ಲವ್ ಎಷ್ಟಿದೆ ನೋಡೋಣ ಅಂತ ಹೇಳಿ. ಗಾಡ್ ವಾಂಟೆಡ್ ಟು ಟೆಸ್ಟ್ ದೇರ್ ಲವ್ ಸೋ ಹಿ ಕೆಪ್ಟ್ ರೆಡ್ ಸೀ ಇನ್ ಫ್ರಂಟ್ ಆಫ್ ದೇಮ್. ಏನಾಯ್ತು? ವಾಟ್ ಹ್ಯಾಪನ್ ಆಫ್ಟರ್ ದಟ್? ಮೂರು ದಿನ ಇದ್ದ ಜಾಯ್ ಹೋಗಿ the joy which was there for 3 days went. Mundegade kempu samudra front they have red sea. Mundegade parohana sainya behind we have the mundegade kempu samudra and they have red sea in front. Moshe nodidru ing andavaru and they saw Moses ing andavaru those who give kiss to Moses mane muchaye namu saisa karka banda and they started cursing did you bring us here for so that I can die. Yellappa love where is your love? ಈ ಸಮಸ್ಯೆ ಬಂದಷ್ಟು ಲವ್ ಹೋಗ್ಬಿಡ್ತಾ? The moment you get the problem the love is gone right? ಆ ಸಮಸ್ಯೆ ಬಂದಾಗಲೇ even in the midst of the problem ಆ ಸಮಸ್ಯೆ ನಿನ್ನನ್ನ ಓವರ್ಕಮ್ ಮಾಡಬಾರದು. That
ಪ್ರಾಬ್ಲಮ್ ಶುಡ್ ನಾಟ್ ಕಾನ್ಕರ್ ಓವರ್ ಅದು ನೀನು ಮಾತಾಡಬಾರದು ದೇರ್ ದಟ್ ಟೈಮ್ ಯು ಶುಡ್ ಅಲ್ಲಿ ನಿನ್ನ ದೇವರ ಮೇಲೆ ನಂಬಿಕೆ ಇಡಬೇಕು ಅಂಡ್ ದೇರ್ ಯು ಹ್ಯಾವ್ ಟು ಶೋ ಅಲ್ಲಿ ನಿನ್ನ ದೇವರ ಮೇಲೆ ನಿರೀಕ್ಷೆ ಇಡಬೇಕು ದೇರ್ ಯು ಹ್ಯಾವ್ ಟು ಕೀಪ್ ಯುವರ್ ಹೋಪ್ ಅಲ್ಲಿ ನಿನ್ನ ದೇವ ಸೇವಕರನ್ನ ನಿನ್ನ ದೇವರ ಐ ಲವ್ ಯು ಗಾಡ್ ಅಂಡ್ ದಟ್ಸ್ ವೆನ್ ಯು ಹ್ಯಾವ್ ಟು ಸೇ ಟು ದ ಮ್ಯಾನ್ ಆಫ್ ಗಾಡ್ ಅಂಡ್ ದ ಲಾರ್ಡ್ ಲಾರ್ಡ್ ಐ ಲವ್ ಯು ಲಾರ್ಡ್ ಐಗುಪ್ತ ದೇಶದಲ್ಲಿ ತಿನ್ನಕ ಅನ್ನ ಇಲ್ದಿರ ಇದ್ವಿ ನೋ ವಿ ವೇರ್ ವಿಥೌಟ್ ಫುಡ್ ಇನ್ ದ ಲ್ಯಾಂಡ್ ಆಫ್ ಈಜಿಪ್ಟ್ ಅಪ್ಪಳಕ್ಕೆ ಬಟ್ಟೆ ಇಲ್ಲ ವಿ ಡಿಡ್ ನಾಟ್ ಹ್ಯಾವ್ ಗಾರ್ಮೆಂಟ್ ಟು ಪುಟ್ ನಮ್ಮನ್ನ ಚಿನ್ನ ಬೆಳ್ಳಿ ಸಮೇತವಾಗಿ ಕೆಂಪು ಸಮುದ್ರದ ನಿಲ್ಲಿಸಿದ್ಯಾ ನೀ ನನ್ನೊಂದಿಗಿದ್ದರೆ ತರ ಈ ಹಾಡಲ್ಲಿ ಆಡಬೇಕಾಗಿತ್ತು ದೇ ಸಪೋಸ್ ಟು ಸಿಂಗ್ ಲೈಕ್ ದಟ್ ಯು ಮೇಡ್ ಅಸ್ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ರೆಡ್ ಸೀ ಈ ಲವ್ ಅನ್ನು ಅವರು ಪ್ರಕಟಿಸಬೇಕಾಗಿತ್ತು ದೇ ಹ್ಯಾಡ್ ಟು ಡಿಮಾನ್ಸ್ಟ್ರೇಟ್ ದಿಸ್ ಲವ್ ಟುವರ್ಡ್ಸ್ ದೆಮ್ ಎಷ್ಟು ವಿಶ್ವಾಸಗಳು ಇವತ್ತು ಚೆನ್ನಾಗಿರುವಾಗ ಪ್ರೈಸ್ ಲಾರ್ಡ್ ಪಾಸ್ಟರ್ ಬನ್ನಿ ಪಾಸ್ಟರ್ ನಮ್ಮನೆ ಟೇಪ್ ನೀವೇ ಕಟ್ ಮಾಡಿ ಇವತ್ತು ಏನೋ ಒಂದು ಸಮಸ್ಯೆ ಆಗಿದ ತಕ್ಷಣನೇ ಎಲ್ಲೋದು ಆ ಪ್ರೀತಿ ಪ್ರೀತಿ ಇಲ್ಲ ಆ ಸಂದರ್ಭಕ್ಕೆ ಪ್ರೀತಿ ಆ ಅದ್ಭುತಕ್ಕೆ ಪ್ರೀತಿನೇ ಹೊರತು ನಿಜವಾದ ಪ್ರೀತಿ ಇಲ್ಲದ ಕಾರಣ ಎಲ್ಲ ಮುಗಿದ್ಮೇಲೆ ಪಾತಿ ಕಡೆ ಏನು ಪಿನ್ನಡೆಯನ್ನು ಹೋಗ್ತಾ ಇರೋದು ಯು ನೋ ಫಾರ್ ದಟ್ ಸಿಚುವೇಶನ್ ಫಾರ್ ದಟ್ ಮಿರಕಲ್ ದೇ ಹ್ಯಾಡ್ ಲವ್ ಬಟ್ ವೆನ್ ಎವ್ರಿಥಿಂಗ್ ಇಸ್ ಓವರ್ ದೇ ಜಸ್ಟ್ ಶೋಡ್ ದಟ್ ಬ್ಯಾಕ್ ಅಂಡ್ ದೇ ವೆಂಟ್ ಅವೇ ಫ್ರಮ್ ಅವರೇ ನೆನೆಸ್ಕೊಂಡ್ರು ವಾಟ್ ದೇ ಥಾಟ್ ಅಲ್ಲಿಂದ ಬಿಡುಗಡೆ ಆಗಿದ್ದು ದೊಡ್ಡ ವಿಷಯ for what the redemption that we came out that's a big thing asta nenskondru that's what they thought avaru swalpa yochane kuda maad nodilla they didn't even think about this namagagi innond aalochane life ide anta ond nimsha kuda yochane kuda maadilla avaru they didn't even think I have another land of milk and honey they never thought about that hey nivu takola ond karala nimma life your life is not that one car you buy nimma kai bara 1 lakh la nimma life it's not the 1 lakh you get adikkinda dotta super life nimagagi kartanu siddha maadidane ninna preethiyanna horapalisu expose your love God has prepared a marvelous life for you. All you have to do is to show and demonstrate your love. ಎಲ್ಲ ಎಲ್ಲಿ ಗೊತ್ತಾಡಿದೆ ನಿಮ್ಮ ಆಶೀರ್ವಾದವೆಲ್ಲ? Do you know where all your blessings are deposited? ಇಲ್ಲಿ. ಪ್ರೀತಿಯಲ್ಲಿ. It is in love. ಬಾಯಿನಲ್ಲಂತೆ ಬಾಯಿನಲ್ಲಿ. ಬಾಯಿನಲ್ಲಿ ಬೇಡ ಅಂತ ಹೇಳ್ತಾರ ಅದು. In words we say no. ಮನೆಯಲ್ಲಿ ಬಿರಿಯಾನಿ ಇಟ್ಕೊಂಡು ತಿಂತೀರಾ 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 ತಟ್ಟೆಲ್ಲ ಹಾಕೊಂಡು ತಿಂತೀವಿ. When you have the biryani don't just ask put it in the plate and give we will eat innond piece aakala aakala olagade bandudu innond piece aakbeda nalli mule namage bekagide inside they'll say don't put this piece we need to go la real age helta idini I'm just talking practically ee dubakorella nodi nodi bejaragabide nanage I'm been fed up by seeing these fake people 25 ವರ್ಷದಲ್ಲಿ ಫೇಕ್ ಏನ ನೋಡೋಣ ಲೈಫ್ ಅಲ್ಲಿ ಓನ್ಲಿ ಫೇಕ್ ಪೀಪಲ್ ಫೇಕ್ 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 ಅದಕ್ಕೆ ಮೆಸೇಜ್ ಪ್ರಿಪೇರ್ ಮಾಡೋಕೆ ದೇವ್ರು ಹೇಳಿದ್ರು ಲವ್ 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 ಇಲ್ಲಿ ಇದ್ದೀರಲ್ಲ ಇಲ್ಲಿ ಇದ್ದೀರಲ್ಲ ನಿಮ್ಮ ರಿಯಲ್ ಲವ್ ನ ಎಕ್ಸ್ಪೋಸ್ ಮಾಡ್ರಿ ಯು ಹ್ಯಾವ್ ಟು ಶೋ ಬಹಿರಂಗ ಪಡಿಸ್ರಿ ಜಸ್ಟ್ ಶೋ ಯುವರ್ ಲವ್ ನಿಮ್ಮ ಪ್ರೀತಿನ ಬಹಿರಂಗ ಪಡಿಸ್ರಿ ಜಸ್ಟ್ ಎಕ್ಸ್ಪೋಸ್ ಯುವರ್ ಲವ್ ಒಂದು ಪ್ರಾರ್ಥನೆ ಕರಿತಿನ when I invite you for a prayer ನೀ ಬಂದಾಗ ನಾನು ಪ್ರೀತಿಸ್ತಾ ಇದ್ದೀರ ಅಂತ ಅರ್ಥ when you come there that shows you love me ಆ ಇವನು ಹೇಳ್ತಾನೆ ಅದು ಪ್ರೀತಿ ಅಲ್ಲ ಅದು ಬಂದ ರೆಬೆಲ್ you know when you neglect that that's not love that's rebel sometimes ನಮಗೆ ಬರಕಾಗಲ್ಲ yes sometimes you cannot come okay ನಾನು ಒಪ್ಪಿಕೊಳ್ಳುತ್ತೇನೆ I accept that ಆದರೆ ಬರಬೇಕಾಗಿದ್ರು ಬರಕಾದರೂ ಕೂಡ ನಾವು ಪ್ರೀತಿ ಇಲ್ಲದ ಕಾರಣ ಮಲಗೆ ಇರ್ತೀವಿ ನಮ್ಮ ಕೆಲಸ ನಾವು ನೋಡ್ಕೊಂತೀವಿ you know even if you can and you don't want to come you, that's when you will not show you will stay ಪ್ರೀತಿನಲ್ಲಿ ಕಮಿಟ್ ಆಗಿ ನೋಡೋಣ no just be committed in love ಯೇಸು ಸ್ವಾಮಿ ಒಂದ್ಸಲಿ ಕಮಿಟ್ ಆದ್ಮೇಲೆ ಅವ್ರ ಮಾತು ಅವರೇ ಕೇಳಿಲ್ಲ ಒನ್ ಜೀಸಸ್ ವಾಸ್ ಕಮಿಟೆಡ್ ಟು ಹಿಸ್ ವರ್ಡ್ ಹಿ ಡಿಡ್ ನಾಟ್ ಲಿಸನ್ ಟು ಹಿಸ್ ಓನ್ ವರ್ಡ್ ರಕ್ತದ ಬೆವರು ಸುರಿತಾ ಇದೆ ಯೆಸ್ ಹಿ ಇಸ್ ಶೆಡಿಂಗ್ ಬ್ಲಡ್ ಬೆವರು ಬರಬೇಕು ಅದಕ್ಕೆ ಬಂದು ರಕ್ತ ಬರ್ತಾ ಇದೆ ಸ್ವೆಟ್ ಸಪೋಸ್ ಟು ಕಮ್ ಔಟ್ ಬಟ್ ಬ್ಲಡ್ ಇಸ್ ಕಮಿಂಗ್ ಔಟ್ ಆಸ್ ಅ ಸ್ವೆಟ್ ಒಂದು ಮಾತು ಕೇಳ್ತಾರೆ ಡ್ಯಾಡಿ ಹೆಂಗೆ ಇದು ಕ್ಯಾನ್ಸಲ್ ಮಾಡ್ತೀಯ ಅಂತ ಅಂಡ್ ಹಿ ಇಸ್ ಆಸ್ಕಿಂಗ್ ದ ಫಾದರ್ ಫಾದರ್ ವಿಲ್ ಯು ಕ್ಯಾನ್ಸಲ್ ದಿಸ್ ಫಾರ್ ಮೀ ತಕ್ಷಣ ಏನು ಮಾಡಿದ್ರು ಗೊತ್ತಾ ದೇವರು ಯು ನೋ ವಾಟ್ ಗಾಡ್ ಡಿಡ್ ಪಕ್ಕದಲ್ಲಿ ಕೇಳಿದ್ದೀರಂತ ಆಸ್ಕ್ ಯುವರ್ ನೇಬರ್ ಪ್ಲೀಸ್ ತಂದೆ ಏನು ಮಾಡಿದ್ರು ಗೊತ್ತಾ ಯು ನೋ ವಾಟ್ ದ ಗಾಡ್ ತಕ್ಷಣ ನನ್ನ ನಿನ್ನ ತಗೊಂಡು ಯೇಸು ಮುಂದೆ ಇಟ್ಟರಂತೆ ಅಂಡ್ ಇಮಿಡಿಯೇಟ್ಲಿ ಹಿ ಜಸ್ಟ್ ಟುಕ್ ಯು ಅಂಡ್ ಮೀ ಅಂಡ್ ಕೆಪ್ಟ್ ಇಟ್ ಇನ್ ಫ್ರಂಟ್ ಆಫ್ ಜೀಸಸ್ ನನಗಾಗಲ್ಲ ನೋಡಿ ಇವರಿಗೆ ಇವನು ಪ್ರೀತಿಸು ಇವ್ರಿಗಾಗಿ ನೀ ಸಾಯ್ಬೇಕು ಅಂಡ್ ಹಿ ಸೇಸ್ ನಾಟ್ ಫಾರ್ ಮೀ ಸನ್ ಜಸ್ಟ್ ನೋ ಯು ಹ್ಯಾವ್ ಟು ಡೈ ಫಾರ್ ದೀಸ್ ಪೀಪಲ್ ಆಗ ಯೇಸು ಹೇಳಿದ್ರಂತೆ ಅಂಡ್ ದೆನ್ ಜೀಸಸ್ ಸೆಡ್ ಥ್ಯಾಂಕ್ ಯು ಡ್ಯಾಡ್ ನಾನು ಇವ್ರಿಗಾಗಿ ಸಾಯ್ತೀನಿ ಅಂಡ್ ಹಿ ಸೇಸ್ ಥ್ಯಾಂಕ್ ಯು ಅಪ್ಪ ಐ ವಿಲ್ ಡೈ ಫಾರ್ ದೀಸ್ ಪೀಪಲ್ ಪ್ರಾಕ್ಟಿಕಲ್ ಆಗಿ ಅವರು ಪ್ರೀತಿನ ಅವರು ಎಕ್ಸ್ಪ್ರೆಸ್ ಸಿದ್ಧಾಂತ ಪಡಿಸಿದ್ದಾನೆ ಅಂಡ್ ಪ್ರಾಕ್ಟಿಕಲಿ ಜೀಸಸ್ ಕ್ರೈಸ್ಟ್ ಡಿಮಾನ್ಸ್ಟ್ರೇಟೆಡ್ ಹಿಸ್ ಲವ್ ಟುವರ್ಡ್ಸ್ ಅಸ್ ಇಷ್ಟ ನಂಬ್ತೀರ ಹೌ ಮೆನಿ ಆಫ್ ಯು ಕ್ಯಾನ್ ಬಿಲೀವ್ ಅದನ್ನ ಹೇಳಿ ನಾವು ಪ್ರಾಕ್ಟಿಕಲ್ ಇಲ್ಲ ಅಂದ್ರೆ ಸಕ್ಸಸ್ ಆಗ ತುಂಬಾ ಕಷ್ಟ ಇಫ್ ಯು ಆರ್ ನಾಟ್ ಪ್ರಾಕ್ಟಿಕಲ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಬಿ ಸಕ್ಸೀಡೆಡ್ ಕೆಂಪು ಸಮುದ್ರದ ಬಂದ ತಕ್ಷಣನೇ ಮೂರು ದಿನ ಡ್ಯಾನ್ಸ್ ಆಡಿದೆಲ್ಲ ಅಷ್ಟು ಅದ್ಭುತಗಳೆಲ್ಲ ಯಾಕೆ ಮರ್ತೋದ್ರು ಪ್ರೀತಿ ಇಲ್ಲದ ಕಾರಣ ನಂಬಿಕೆ ಇಲ್ಲದ ಕಾರಣ ನಿರೀಕ್ಷೆ ಇಲ್ಲದ ಕಾರಣ ಅವರಿಗೆ ಆ ನಂಬಿಕೆ ಇದ್ದು ಪ್ರೀತಿ ಇದ್ದು ನಂಬಿಕೆ ಇದ್ದು
ಕೆಂಪು ಸಮುದ್ರ ನಮ್ಮ ದೇವರು ಇಬ್ಬಾಗ ಮಾಡ್ತಾನೆ ಕಡ. You know, if they had the love, if they had the faith and the hope, they'll say, God will make sure he will make this Red Sea to go away. Moses. Yeah, don't worry. Chinte maadbeda. ಕೆಂಪು ಸಮುದ್ರ ಮುಂದೆ ಇದೆ. We have the Red Sea in front of us. ದೇವರ ಹತ್ರ ಕೇಳು. Just ask God. ಇದಕ್ಕೆ ಏನೋ ಮಾರ್ಗ ಅಂತ ಕೇಳು ಮೋಶೆ. Just ask God, what is the way for this? I love you, Moshe. I love you, Moses. I love you, Moshe. I love you, Moses. ನಮಗಾಗಿ ಪ್ರಾರ್ಥನೆ ಮಾಡು ಮೋಶೆ ಅಂದಿದ್ರೆ 40 ದಿನದಲ್ಲಿ ಅವರ ಆಲೋಚನೆಯಲ್ಲಿ ದೇಶವನ್ನು ಸೇರ್ಕೊಂಡ್ಬಿಡ್ತಾರೆ. They would have said, I will love you, Moses, and pray for us. They would have got to the land of promise within 40 days. ಅದು ಬರೀ 40 ದಿನದ ಪ್ರಯಾಣ ಅಷ್ಟೇ. It is just a journey of 40 days. ಯಾಕೆ 40 ವರ್ಷ ತಕೊಂಡ್ರು? Why it took 40 years? ಏನಾಗಿಲ್ಲ, 40 ವರ್ಷ ಇದ್ರೆ ಏನಾಗಿಲ್ಲ. ಈವನ್ ಆಫ್ಟರ್ 40 ಇಸ್ ನಥಿಂಗ್ ಹ್ಯಾಪೆಂಡ್. ನಂಬಿಕೆ ಇಟ್ಟವರ ಅದ ನೆಕ್ಸ್ಟ್ ಜನರೇಷನ್ ಹೋಗಿದೆ ಅಲ್ಲಿಗೆ. ಅಂಡ್ ದ ಜನರೇಷನ್ ದಟ್ ಹ್ಯಾಡ್ ದ ಫೇತ್ ನೆಕ್ಸ್ಟ್ ಜನರೇಷನ್ ವೆಂಟ್ ಟು ದ ಲ್ಯಾಂಡ್ ಆಫ್ ಪ್ರಾಮಿಸ್. ಹಾಗಾದ್ರೆ ಈ ಸಭೆಯಲ್ಲಿ ಕೂತ್ಕೊಂಡ್ರೆ ನಿಮಗೆ. ಅಂಡ್ ದೋಸ್ ಆರ್ ಸೀಟೆಡ್ ಇನ್ ದಿಸ್ ಚರ್ಚ್. ಯೋಚನೆ ಮಾಡಿ. ಜಸ್ಟ್ ಥಿಂಕ್ ಅಬೌಟ್ ದಿಸ್. ಪಾಯನಲ್ಲಿ ಒಡೆ ತಟ್ಬೇಡಿ. ಡೋಂಟ್ ಜಸ್ಟ್ ಬೋಸ್ಟ್ ಇನ್ ಯುವರ್ ವರ್ಡ್. ಫಸ್ಟ್ ನಮಗೇನು ಗಿಫ್ಟ್ ಕೊಡಕ್ಕೆ ಆಗಲ್ಲ. ಇಟ್ ಇಸ್ ನಾಟ್ ಟು ಗಿವ್ ಸಮ್ ಗಿಫ್ಟ್. ಗಿಫ್ಟ್ ಅಲ್ಲ ಪ್ರೀತಿ ಇರೋದು. ದ ಲವ್ ಇಸ್ ನಾಟ್ ಇನ್ ಯುವರ್ ಗಿಫ್ಟ್. ಜಸ್ಟ್ ಬಂದು ಪಾಸ್ಟರ್ ವಿಶ್ ಯು ಹ್ಯಾಪಿ ಬರ್ತ್ಡೇ, ಬ್ಲೆಸ್ ಯು ಪಾಸ್ಟರ್, ನಿಮಗೆ ದೀರ್ಘ ಆಶೀರ್ಲಿ ಪಾಸ್ಟರ್, ದೀಸ್ ಆರ್ ಮೈ ಬ್ಲೆಸ್ಸಿಂಗ್ಸ್, ದಿಸ್ ಇಸ್ ಲವ್ ಮ್ಯಾನ್. ಅಂಡ್ ಜಸ್ಟ್ ಕಮ್ ಅಂಡ್ ವಿಶ್ ದ ಪಾಸ್ಟರ್, ಬ್ಲೆಸ್ ದ ಪಾಸ್ಟರ್, ದಟ್ ಇಸ್ ಲವ್. ಒಂದು ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್, ವಿಶ್ ಯು ಹ್ಯಾಪಿ ಬರ್ತ್ಡೇ ಮೈ ಮ್ಯಾನ್ ಆಫ್ ಗಾಡ್. ಯು ನೋ, ಜಸ್ಟ್ ಅ ವಾಟ್ಸ್ಆಪ್ ಸ್ಟೇಟಸ್ ಸೇಯಿಂಗ್ ಮೈ ಮ್ಯಾನ್ ಆಫ್ ಗಾಡ್ ವಿಶ್ ಯು ಹ್ಯಾಪಿ ಬರ್ತ್ಡೇ. ಏಸರ ಸಂಡೇ ಕರೆಕ್ಟ್ ಆಗಿ ಚರ್ಚಿಗೆ ಬರ್ತೀರಾ? ಹೌ ಮೆನಿ ಆಫ್ ಯು ಕಮ್ ಟು ಚರ್ಚ್ ಸಂಡೇ ಕರೆಕ್ಟ್ಲಿ? ಏನೋ ಇದೇನೋ ಅದೇನೋ ಬೆಟ್ಟಕ್ಕೆ ಹೋಗ್ತಿರಲ್ಲ, ಇದು ಕಾಯಿ ಹೊಡೆದ್ರು ಬರಕ್ಕೆ, ತಲೆ ಕೂದಲು ಕೊಟ್ಟು ಬರಕ್ಕೆ, ಹಂಗೆ ನೆನ್ಸ್ಕೊಂತೀವಿ ಚರ್ಚ್ನ. ವಿ ಥಿಂಕ್ ಚರ್ಚ್ ಇಸ್ ಲೈಕ್ ಸಮ್ ಮೌಂಟೇನ್, ವಿ ಜಸ್ಟ್ ಗೋ ಒಕೇಷನಲಿ ಟು ಗಿವ್. ನೀವು ಜೀವಿಸ್ತಾರೆ ಒಂದೊಂದು ಸೆಕೆಂಡ್ ಕೂಡ ಅವರ ದಯೆ, ಅವರ ಕರುಣೆ, ಅವರ ಕೃಪೆ, ಅವರ ಪ್ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಈಚ್ ಅಂಡ್ ಎವ್ರಿ ಸೆಕೆಂಡ್ ದಟ್ ಯು ಲಿವ್, ಇಟ್ ಇಸ್ ಬಿಕಾಸ್ ಆಫ್ ಹಿಸ್ ಗ್ರೇಸ್, ಕಂಪ್ಯಾಷನ್ ಅಂಡ್ ದ ಮರ್ಸಿ ಅಂಡ್ ದ ಫೇವರ್ ಆಫ್ ದ ಲಾರ್ಡ್. ನಿಮ್ಮ ಪ್ರೀತಿನ ಸಿದ್ಧಾಂತ ಪಡಿಸೋಕೆ ಶುರು ಮಾಡಿ. ಸ್ಟಾರ್ಟ್ ಡಿಮಾನ್ಸ್ಟ್ರೇಟಿಂಗ್ ಯುವರ್ ಲವ್. ನೋಡ್ರಿ ದಯೆ ಹೆಂಗ್ ಉಂಟಾಗ್ತಿದೆ. ದೆನ್ ಸಿ ಆಫ್ಟರ್ ದಟ್ ಹೌ ಫೇವರ್. ನೀವು ಎಲ್ಲಿ ಹೋಗ್ತೀರಿ ನಿಮ್ಮ ಮೇಲೆ ಮನುಷ್ಯರ ದಯೆ ಉಂಟಾಗ್ತಿದೆ. ವೇರ್ ಎವರ್ ಯು ಗೋ, ದ ಫೇವರ್ ಆಫ್ ಮೆನ್ ವಿಲ್ ಕಮ್ ಅಪಾನ್ ಯು. ಶಬ್ದ ಬರ್ತಾ ಇಲ್ವೇ? ನಾಟ್ ಗೆಟಿಂಗ್ ಎ ವಾಯ್ಸ್. ಕೆಲವರು ಬೇಜಾರಾಗ್ತಾ ಇದೆಯಾ? ಎಸ್, ಸಮ್ ಮೇ ಬಿ ವರಿ. ಇದೇ ಸತ್ಯ. ದಿಸ್ ಇಸ್ ದ ಟ್ರೂತ್. ಪೌಲ 1 ಕೊರಿಂಥ 13 ಅಧ್ಯಾಯದಲ್ಲಿ 15ನೇ ವಚನ ಇದನ್ನೇ ಬರೆಯದೆ. ಅಂಡ್ ಪೌಲ್, ದಟ್ಸ್ ವಾಟ್ ಪೌಲ್ ರೈಟ್ಸ್ ಇನ್ ಬುಕ್ ಆಫ್ ಫಸ್ಟ್ ಕೊರಿಂಥ್ ಚಾಪ್ಟರ್ ನಂಬರ್ 13, ದಟ್ಸ್ ವಾಟ್ ಹಿ ರೈಟ್ಸ್. ಏನು ಬರೀತಾರೆ? ವಾಟ್ ಹಿ ರೈಟ್ಸ್. ನೋಡ್ರಿ ಏನು ಬರೀತಾನೆ. ಶಬ್ದ ಬರ್ತಾ ಇಲ್ವೇ? ಎಲ್ಲ ಸೈಲೆಂಟ್ ಆಗಿಬಿಟ್ರೆ ಹೆಂಗಪ್ಪ ಸಿದ್ಧಾಂತ ಪಡಿಸೋದು? ಹೌ ಟು ಡೆಮಾನ್ಸ್ಟ್ರೇಟ್ ದಿಸ್? ಮಾಡ್ರಿ, ಡೂ ಇಟ್. ಹಾಂ, ಓದಿ. 1 ಕೊರಿಂಥ 13 ಅಧ್ಯಾಯ, ಪ್ರೀತಿ, ಎಷ್ಟನೇ ವಾಕ್ಯ? 13:13. ಈಗಿರುವುದರಿಂದ, ಎಲ್ಲ ಹೇಳ್ರಿ, ಈಗಿರುವುದರಿಂದ ನಂಬಿಕೆ, ಅಂಡರ್ಲೈನ್ ಮಾಡ್ಕೊಳ್ಳಿ, ನಂಬಿಕೆ, ನಿರೀಕ್ಷೆ, ನಿರೀಕ್ಷೆ, ಪ್ರೀತಿ, ಈ ಮೂರೇ ನಿಲ್ಲುತ್ತವೆ ಅಷ್ಟೇ. ಇವುಗಳಲ್ಲಿ ದೊಡ್ಡದು ಪ್ರೀತಿ. ದೊಡ್ಡದು ಪ್ರೀತಿನೇ. ಹೇಳಿ, ದೊಡ್ಡದು ಪ್ರೀತಿನೇ. ದ ಬಿಗರ್ ಇಸ್ ಲವ್. ಇವತ್ತು ಪ್ರೀತಿನೇ ಸಭೆಗಳಲ್ಲಿ ಇಲ್ಲ. And today what is lacking in the church, it is vishwasagalalli illa, it is lacking in the believers. Adu nam sabhel adirbek. And we have to have that in our church. Kashta iruvaga namage dura kaansalla, problem kaansalla, adare problem teerd mele namage dura kashta ivella kaansute. Preeti idre aarambhadalli nee em preeti maadtho adhe preeti ivattarku munduvarithe. But if you have the love, whatever the love you had in the beginning, you will continue and maintain the same till the end. ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ಒಂದು ವಾಕ್ಯ ಇದೆ ನೋಡಿ. ಅಂಡ್ ದಟ್ಸ್ ವೈ ದೇರ್ ಇಸ್ ಅ ವರ್ಡ್ ಇನ್ ದಿ ಬುಕ್ ಆಫ್ ಫಸ್ಟ್ ಸರ್ವಿಸ್. ಹೇಳಕಾಗಿಲ್ಲ. ಐ ಕುಡ್ ನಾಟ್ ಟೆಲ್ ದಿಸ್ ಇನ್ ದಿ ಫಸ್ಟ್ ಸರ್ವಿಸ್. ನೀವು ಎಲ್ಲ ಸಮಾಧಾನ ಪ್ರಿಯರ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಐ ಟೆಲ್ ದಿಸ್ ಸೋ ದಟ್ ಯು ಆರ್ ಪೀಸ್ ಲವರ್ಸ್. ಪರವಾಗಿಲ್ಲ, ನೀವೆಲ್ಲ ಸಮಾಧಾನ ಪ್ರಿಯರು. ಅಂಡ್ ಯು ಆರ್ ಆಲ್ ಪೀಸ್ ಲವರ್ಸ್. ಖಂಡಿತ ಪ್ರೀತಿಸ್ತೀರಾ ನನ್ನ ಅಂತ. ಅಂಡ್ ಐ ನೋ ಫಾರ್ ಶೂರ್ ಯು ವಿಲ್ ಲವ್ ಮೀ. ಅಲ್ಲಿ ನೋಡಿ ಏನು ಬರೆದಿದೆ, ನಿನಗೆ ಮೊದಲಿದ್ದ ಪ್ರೀತಿ ಇವಾಗ ಇಲ್ಲವಲ್ಲ. ಅಂಡ್ ಇಟ್ ಸೇಸ್ ಯು ಡೋಂಟ್ ಹ್ಯಾವ್ ದ ಸೇಮ್ ಲವ್ ದಟ್ ಯು ಹ್ಯಾಡ್ ಇನ್ ದಿ ಬಿಗಿನಿಂಗ್. ಪ್ರಕಟಣೆ ಪುಸ್ತಕದಲ್ಲಿ ಓದಿ. ಇಪ್ಪತ್ತನೇ ವಾಕ್ಯ, 2:20. ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದಲ್ಲ, ಅದಲ್ಲ. ಓದಿ. 4:2-4. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದೆ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ನೋಡಿದ್ರ ನೋಡಿ ಏನು ಬರೀತಾ ಇದೆ. ಮೊದಲು ನಿನಗಿದ್ದ ಪ್ರೀತಿಯನ್ನು, ಸ್ಟಾರ್ಟಿಂಗ್ ಅಲ್ಲಿ ಚರ್ಚೆಗೆ ಬರುವಾಗ
ಎಂಥ ಪ್ರೀತಿಯಪ್ಪ, ಬಾಬಾ ಬಾಬಾ, ಅದನ್ನು ಹೇಳೋಕ್ಕೆ ಆಗಲ್ಲ ಅಷ್ಟು ಪ್ರೀತಿ. ಇವಾಗ ಆ ಪ್ರೀತಿ ಇದೆ ಅಂತ ಕೇಳಿದ್ರೆ ಬರೇ ಕಂಪ್ಲೇಂಟ್ಸ್. ಇವಾಗ ಇನ್ ದ ಬಿಗಿನಿಂಗ್ ವೆನ್ ಯು ಕಮ್ ಟು ಚರ್ಚ್ ಯು ಸಚ್ ಅ ಕೈಂಡ್ ಆಫ್ ಲವ್ ಯು ಶೋಡ್ ನೌ ಇಫ್ ಯು ಹ್ಯಾವ್ ದ ಸೇಮ್ ಕೈಂಡ್ ಆಫ್ ಲವ್ ನೌ ವಿ ಜಸ್ಟ್ ಹ್ಯಾವ್ ಕಂಪ್ಲೇಂಟ್ಸ್. ಬರೇ ಕಂಪ್ಲೇಂಟ್, ಓನ್ಲಿ ಕಂಪ್ಲೇಂಟ್ಸ್, ಓನ್ಲಿ ಕಂಪ್ಲೇಂಟ್ಸ್, ಓನ್ಲಿ ಕಂಪ್ಲೇಂಟ್ಸ್. ಯಾರ ಮೇಲೆ ಕಂಪ್ಲೇಂಟ್ಸು? On whom you have complaints? ರಕ್ಷಣ ಮಾರ್ಗಕ್ಕೆ ನಡೆಸಿದ ಸಭಾಪಲಕ ಮೇಲೆ ಕಂಪ್ಲೇಂಟ್ಸ್, ಸಭೆ ಮೇಲೆ ಕಂಪ್ಲೇಂಟ್ಸ್. ಲೇಟ್ ಮಾಡ್ತಾರೆ ಪಾಸ್ಟರ್ ತುಂಬಾ. You have the complaints on the man who led in the path of salvation and the church. You say pastor is after all 2 hours. Just after all 2 hours. Company ಅಲ್ಲಿ 8 hour 10 hour ಅಲ್ಲ ನಾವು ಕೆಲಸ ಮಾಡಿದ್ದೀವಿ. We work for 8 hours 10 hours in our company. ಸಿನಿಮಾ ಥಿಯೇಟರ್ ಗೆ ಹೋದ್ರೂ ಕೂಡ 3 hour ಪಿಕ್ಚರ್ ನೋಡಬೇಕು. Even when you go to movie. ಏ ಲೇಟ್ ಅಪ್ಪ ಅಂದ್ರೆ ಪಿತ ಸ್ಟಾಪ್ ಮಾಡ್ತಾನೆ? You know if you say 3 hours is late will they stop the movie? ಹೇಳ್ರಪ್ಪ, ಕೆಲವು ಪಿಕ್ಚರ್ ಎಲ್ಲ, ಇದು ಒಂದು ಪಿಕ್ಚರ್ ಬಂತು ಆ ಕಾಲದಲ್ಲಿ ಇವ್ರದ್ದು ರಾಜ್ ಕಪೂರ್ದು ಮೇರಾನಾಮ್ ಜೋಕರ್ ಅಂತ, 5 ಅವರ್ ಪಿಕ್ಚರ್ ಅಂತ. ಎರಡು ಇಂಟರ್ವಲ್ ಅಂತೆ, 2 ಇಂಟರ್ವಲ್ಸ್ ಕುತ್ಕೊಂಡು ನೋಡಿದಾರೆ ಜನ. ಯೆಸ್, ಪೀಪಲ್ ಹ್ಯಾಡ್ ಟಾಲರೆನ್ಸ್ ಟು ಸೀ ದಟ್. ಜೀವ ಕೊಡುವ, ಐಶ್ವರ್ಯ ಕೊಡುವ, ಆಶೀರ್ವಾದ ಕೊಡುವ ದೇವರ ವಾಕ್ಯನ ಕೇಳಕ್ಕೆ ಲೇಟ್ ಆಯ್ತು. ಬಟ್ ವಿ ಸೀ ಇಟ್ ಇಸ್ ಲೇಟ್ ಫಾರ್ ದ ವರ್ಡ್ ದಟ್ ಗಿವ್ಸ್ ಯು ಲೈಫ್ ಅಂಡ್ ದ ರಿಚ್ನೆಸ್ ಅಂಡ್ ದ ಬ್ಲೆಸ್ಸಿಂಗ್. ಹೊರಗಡೆ ಬಂದ್ಬಿಟ್ಟು ಮಾತು, and when they come outside they'll sumne iruvaru kuda kedukadu papa avaru chennaga hogta irthare, they'll be going fine, they'll be calm. Praise Lord brother, they'll be like praise Lord brother. Tumba late martare alva avaru papa chennage hogta irthare. Ee koti taan kelada vananella kelisukondu hogtaidu. They'll be fine and nice, but these people not spoiled on themselves, they'll spoil the others also. Agade ellide preeti? Then where is your love? Where is love? Where is love? Yelri ellide love? Where is love? ಪ್ರೀತಿ ಮಾತ್ರನೇ ಎಲ್ಲ ಐಶ್ವರ್ಯನ ಎಳ್ಕೊಂಬರಲು ಸಾಧ್ಯ ದೇವರ ಕಡೆಯಿಂದ. ಇಟ್ ಇಸ್ ಓನ್ಲಿ ಲವ್ ದಟ್ ಕ್ಯಾನ್ ಅಟ್ರಾಕ್ಟ್ ಆಲ್ ಕೈಂಡ್ ಆಫ್ ಬ್ಲೆಸ್ಸಿಂಗ್ಸ್ ಫ್ರಮ್ ಗಾಡ್ ಟು ಯು. ಅಂದ್ರೆ ಇವಾಗ ಸಮಸ್ಯೆ ಬಂದ್ಬಿಡ್ತು. ಯೆಸ್, ಯು ಹ್ಯಾವ್ ದ ಟ್ರಬಲ್ ಇನ್ ಫ್ರಂಟ್ ಆಫ್ ಯು. ಅದೇ ಒಂದು ವರ್ಷದಿಂದ ನಿಮಗೆ ದೇವರು ಏನೋ ಮಾಡಿದ್ದಾರೆ. ದಟ್ 1 ಇಯರ್ ಬ್ಯಾಕ್ ಗಾಡ್ ಡಿಡ್ ಸಮಥಿಂಗ್ ಫಾರ್ ಯು. ಅದು ನಿನ್ನನ್ನು ಆಳ್ಬೇಕು ಇವಾಗ. ಅಂಡ್ ದಟ್ ಹ್ಯಾಸ್ ಟು ಕಾನ್ಕರ್ ಯು. ಅದನ್ನ ಮಾತಾಡಬೇಕು ಇವಾಗ ನೀನು. ಅಂಡ್ ಯು ಹ್ಯಾವ್ ಟು ಸ್ಪೀಕ್. ಆ ಪ್ರೆಸೆಂಟ್ ಸಿಚುಯೇಷನ್ ಮಾತಾಡಿದ್ರೆ ನೀನು ದೇವನ ಪ್ರೀತಿಸ್ತಲ್ಲ ಅಂತ ಆಯ್ತು. ಇಫ್ ಯು ಟಾಕ್ ದಟ್ ಪ್ರೆಸೆಂಟ್ ಸಿಚುಯೇಷನ್ ದಟ್ ಮೀನ್ಸ್ ಯು ಆರ್ ನಾಟ್ ಲವಿಂಗ್ ದ ಗಾಡ್. ನೀನು ನಾನು ಹೇಳಬೇಕು, ದೇವರು ಆವಾಗಲೇ ಬಿಡಿಸಿದ್ದಾರೆ. ದೇವರು ಆವಾಗಲೇ ಬಿಡಿಸಿದ್ರು. ಇವಾಗ ಏನು ದೇವರಿಗೆಲ್ಲ ಅಸಾಧ್ಯ. ಐ ಲವ್ ಯು ಜೀಸಸ್, ನಾನು ನಂಬಿಕೆ ಇಟ್ಟಿದ್ದೀನಿ, ನಾನು ನಿರೀಕ್ಷಿಸ್ತೇನೆ. ಐ ಲವ್ ಯು ಜೀಸಸ್, ಐ ಲವ್ ಯು. ಯು ಹ್ಯಾವ್ ಟು ಸೇ ಮೈ ಗಾಡ್ ರಿಡೀಮ್ ಮೀ ಇನ್ ದಟ್ ಸಿಚುಯೇಷನ್, ನೌ ಇಟ್ ಇಸ್ ನಥಿಂಗ್ ಫಾರ್ ಹಿಮ್, ಹಿ ವಿಲ್ ಡು ದಟ್, ಹಿ ವಿಲ್ ರಿಡೀಮ್ ಮೀ, ಐ ಲವ್ ಯು ಜೀಸಸ್ ಫಾರ್. ಓದ್ರಿ, ಆದರೆ ಮೊದಲು ನಿಮಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನೀವು ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ಸಾಕು ನೋಡಿ, ಈ ನಾಲ್ಕನೇ ಅಧ್ಯಾಯದವರೆಗೂ ಬಿಲೀವರ್ಸ್ ಗೆ ರೆವಲೇಷನ್. And this first 4 chapters in the revelation, it's for the believers. Adik mele bible pandithar helthare namagalla. And after that the scholar says it is not for the church. Already namme hesaru paralokadalli baridapattide. Already our names are written in heaven. Kempu kudire kappu kudire odkonu hogbedre. And don't go and read on about the red horse, black horse. Adanu tension agbedre. Don't be tensed. Already neevu innu paralokadalli nimme hesaru barayalpadi nee paralokadalli iddira. And already your names are written in heaven, you're in the heaven. Adare bhoominalli ನೀವು ಅಲ್ಲಿ ಕೂತಿದ್ದೀರ ಎಂಬ ಒಂದು ಪವರ್ ಅನ್ನು ಇಲ್ಲಿ ತೋರಿಸಬೇಕು ನೀವು. ಬಟ್ ಇನ್ ಆನ್ ದಿ ಅರ್ಥ್ ಯು ಹ್ಯಾವ್ ಟು ಶೋ ದ ಪವರ್ ದಟ್ ಯು ಆರ್ ಸೀಟೆಡ್ ಇನ್ ದ ಹೆವೆನ್. ಎಷ್ಟು ಇದ್ದೀರಾ? ಹೌ ಮೆನಿ ಆಫ್ ಯು ಇದ್ದೀರಾ? ಎಷ್ಟು ಹೇಳೋದು ಅರ್ಥ ಆಗ್ತಾ ಇದೆ? ಹೌ ಮೆನಿ ಆಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್? ಏನು ಮುಖ್ಯ, ಏನು ಹೇಳಿ? ವಾಟ್ ಇಸ್ ಇಂಪಾರ್ಟೆಂಟ್? ನಂಬಿಕೆ, ನಿರೀಕ್ಷೆ, ಅದ್ರಲ್ಲಿ ಯಾವ್ದು ದೊಡ್ಡದು? ವಿಚ್ ಇಸ್ ಗ್ರೇಟರ್? ಯೇಸು ಸಿದ್ಧಾಂತ ಪಡಿಸ್ನ ಬಾಯಲ್ಲಿ ಹೇಳ್ಕೊಂಡು ಹೋದ್ರಾ? ಸಿದ್ಧಾಂತ ಪಡಿಸಿದನು. ಡೆಮೋನ್ಸ್ಟ್ರೇಟರ್ ಆರ್ ಜಸ್ಟ್ ಸ್ಪೋಕ್ ಇನ್ ದ ವರ್ಡ್? ಆಗ ನೀವೇನ್ ಮಾಡಬೇಕು? ದೆನ್ ವಾಟ್ ಯು ಹ್ಯಾವ್ ಟು ಡು? ನೀವು ಹೆಂಗೆ ಸಿದ್ಧಾಂತ ಪಡಿಸ್ತೀರಾ? ಹೌ ಯು ವಿಲ್ ಡೆಮಾನ್ಸ್ಟ್ರೇಟ್? ನೀವು ಇರೋ ಸಭೆ ಮಕ್ಕಳ ಮಧ್ಯದಲ್ಲಿ, ಇನ್ ದ ಪೀಪಲ್ ಆಫ್ ಗಾಡ್, ನಿಮ್ಮ ಬೋಧಕರ ವಿಷಯದಲ್ಲಿ, ಇನ್ ದ ಥಿಂಗ್ಸ್ ಆಫ್ ಯು ಪಾಸ್ಟರ್. ಎಸ್, ಸಭೆ ಬಗ್ಗೆ ತಪ್ಪಾಗಿ ಪ್ರಚಾರ ಮಾಡಬಾರ್ದು. ಡೋಂಟ್ ಜಸ್ಟ್ ಸ್ಲ್ಯಾಂಡರ್ ಅಬೌಟ್ ದ ಚರ್ಚ್. ಅದು ಪ್ರೀತಿ ಅಲ್ಲ. ದಟ್ ಇಸ್ ನಾಟ್ ಲವ್. ನಾನು ಪ್ರೀತಿಸ್ತೀನಿ. ದೆನ್ ಲೈಕ್ ಐ ವಿಲ್ ಲವ್. ಆದ್ರೆ ಮಾತಾಡಲ್ಲ. ಬಟ್ ವಿ ಡೋಂಟ್ ಟಾಕ್. ಏಯ್ ಕಳ್ಳ, ನೀನು ಓಡೋಗ್ಬಿಡು. ದೆನ್ ದಟ್ ಮೀನ್ಸ್ ಯು ಆರ್ ಎ ಥೀಫ್. ಪ್ರೀತಿಸ್ತಾನಂತೆ? ಹಿ ಸೇಸ್ ಹಿ ಲವ್. ಮಾತಾಡಲ್ಲ ಅಂತೆ. ಬಟ್ ಹಿ ಡೋಂಟ್ ಸ್ಪೀಕ್. ಪ್ರೀತಿಸ್ತೀಯಾ? ಡು ಯು ಲವ್? ಮಾತಾಡು. ದೆನ್ ಸ್ಪೀಕ್. ಅವ್ರು ಮಾತಾಡ್ತಾರೆ, ಮಾತಾಡು. ಈವನ್ ಇಫ್ ದೇ ಡೋಂಟ್ ಸ್ಪೀಕ್, ಯು ಸ್ಪೀಕ್. ಹೇಳು ಐ ಲವ್ ಯು ಅಂತ. ಜಸ್ಟ್ ಸೇ ಐ ಲವ್ ಯು. ಆಮೆನ್. ಆಮೆನ್. ನೋಡಿ ಒಂದೊಂದು ವಾಕ್ಯ ಓದಿ. ರೋಮಾ 13:10 ಬೇಗ. ಲೆಟ್ಸ್ ಗೋ ಟು ಬುಕ್ ಆಫ್ ರೋಮನ್ಸ್ 13:10. ಇದ್ದೀರಾ? ಎಸ್. ಟಯರ್ಡ್ ಆಗೋಯ್ತಾ? ನಾನು ಎರಡನೇ ಪ್ರಸಂಗ ಮಾಡ್ತೇನೆ, ನನಗೆ ಇನ್ನೂ ಟಯರ್ಡ್ ಆಗಿಲ್ಲ, ಬಟ್ ನಿಮಗೆ ಟಯರ್ಡ್ ಆಗ್ಬಿಡಂಗಿದೆ. ಐ ಆಮ್ ಡೂಯಿಂಗ್ ಮೈ ಸೆಕೆಂಡ್ ಪ್ರೀಚಿಂಗ್, ಐ ಆಮ್ ನಾಟ್ ಟಯರ್ಡ್, ಬಟ್ ಯು ಬೇರೆ ಏನಾದರೂ ಹೇಳಿದರೆ ಚೆನ್ನಾಗಿತ್ತು ಪಾಸ್ಟರ್. ಈ ಪ್ರೀತಿ ಸ್ವಲ್ಪ ಇಮೋಷನ್ ಸ್ವಲ್ಪ ಟೈಟ್ ಆಗಿ ಬರ್ತಿದ್ದಲ್ಲ, ಹಂಗೆ ಆಗ್ಬಿಡ್ತಿತ್ತು. ಪಾಸ್ಟರ್, ಇಫ್ ಯು ಸೆಡ್ ಅದರ್ ಥಿಂಗ್ಸ್ ದಟ್ ವುಡ್ ಹ್ಯಾವ್ ಬಿನ್ ಫೈನ್, ಬಟ್ ದಿಸ್ ಲವ್ ಇಸ್ ಕೈಂಡ್ ಆಫ್ ಕನ್ಸ್ಟ್ರೈನಿಂಗ್ ಅಸ್ ಇನ್ ಲವ್. ಸ್ವಲ್ಪ ಚಳಿ ಜಾಸ್ತಿ ಆಗ್ತದಾ? ಆರ್ ಯು ಗೆಟಿಂಗ್ ಕೋಲ್ಡ್? ಇದ್ದೀರಾ? ಓದ್ರಿ ಬೇಗ.
ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ. ಪ್ರೀತಿ ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ. ಆದ ಕಾರಣ ಕುಟುಂಬವನ್ನು ಹಾಳು ಮಾಡೋದಿಲ್ಲ, ಫ್ರೆಂಡ್ಶಿಪ್ ಅನ್ನು ಹಾಳು ಮಾಡೋದಿಲ್ಲ, ಬಾಂಧವ್ಯವನ್ನು ಹಾಳು ಮಾಡೋದಿಲ್ಲ, ಸಭೆಯನ್ನು ಹಾಳು ಮಾಡೋದಿಲ್ಲ. The love will not spoil, it will not harm any church, it will not harm the family, it will not harm the neighbor, it will not harm anyone. ಶಬ್ದ ಬರ್ತಾ ಇಲ್ಲ ಹೇಳ್ರಿ. ಪ್ರೀತಿ ಅನ್ನೋದು ನಿನ್ನಲ್ಲಿ ಕ್ರಿಯೆ ಸ್ಟಾರ್ಟ್ ಆಗಿದ್ರೆ, ಇಫ್ ಲವ್ ಸ್ಟಾರ್ಟೆಡ್ ಇನ್ ಆಕ್ಷನ್ ಇನ್ ಯು, ಹಾಳು ಮಾಡುವ ಯೋಚನೆನೇ ಬರಲ್ಲ. ಯು ವಿಲ್ ನೆವರ್ ಗೆಟ್ ಅ ಥಾಟ್ ಆಫ್ ಹಾರ್ಮಿಂಗ್ ಎನಿವನ್. ನೆಕ್ಸ್ಟ್ ಏನಂತೆ? What's next? ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ. ನೋಡಿ 613 ಆಜ್ಞೆಗಳು, ಜೋರ ಹೇಳ್ರಿ. We have 613 laws. ಇದನ್ನ ಯಾರಿಗೆ ನೆರವೇರಿಸಕ್ ಆಗಿಲ್ಲ. No one can fulfill all this. ಧರ್ಮಶಾಸ್ತ್ರ ಬರೇ ಸಾಯಿಸು ಸಾಯಿಸು ಸಾಯಿಸು. The law is all about kill them. ಕೈ ಕತ್ತರಿಸು ಕಾಲು ಕತ್ತರಿಸು ಕಣ್ಣಿಗೆ ತಾಕು, ಲಾನೇ ಇದೆ. It is just say cut the hand, cut the leg and just pluck out the. ಆದರೆ ಕ್ರಿಸ್ತನು ನಮ್ಮ ಮೇಲೆ ಪ್ರೀತಿಯಿಂದ ಇಡೀ ಧರ್ಮಶಾಸ್ತ್ರವನ್ನು ಅದನ್ನು ನೆರವೇರಿಸಿರುವ ದೇವನಾಗಿದ್ದ ಲವ್. ಇಟ್ ಇಸ್ ಕ್ರೈಸ್ಟ್ ಟು ಫುಲ್ಫಿಲ್ ಆಲ್ ದ ಲಾ ಫಾರ್ ಅಸ್ ಫಾರ್ ದ ಸೇಕ್ ಆಫ್ ಲವ್ ದಟ್ ಹಿ ಹ್ಯಾಸ್ ಅಪಾನ್ ಅಸ್. ಪ್ರೀತಿಯೇ ಧರ್ಮಶಾಸ್ತ್ರ ನೆರವೇರಿಸಲು ಮುಖ್ಯ ಕಾರಣ. ಇಟ್ ಇಸ್ ಅ ಲವ್ ದಟ್ ಇಸ್ ದ ಮೇನ್ ರೀಸನ್ ಫಾರ್ ದ ಲಾ ಬೀಂಗ್ ಫುಲ್ಫಿಲ್ಡ್. ಎಷ್ಟು ಜನ ಇದ್ದೀರಾ? ಹೌ ಮೆನಿ ಆಫ್ ಯು ಹಿಯರ್ ಟುಡೇ? ಏನ್ ಬೇಕು ನಿಮ್ಗೆ ಹೇಳಿ. ದೆನ್ ವಾಟ್ ಯು ನೀಡ್? ಪ್ರೀತಿ ಮೇಲಿಂದ ಬರಬೇಕಾ? ದಸ್ ಅ ಲವ್ ನೀಡ್ ಟು ಕಮ್? ನಿಮ್ಮೊಳಗೆ ಎಲ್ಲ ನಿಮ್ಮೊಳಗೆ ಇದೆ. ಇಟ್ ಇಸ್ ಆಲ್ರೆಡಿ ಇನ್ಸೈಡ್. ಅದನ್ನ ಹೊರಗಡೆ ತಕೊಂಬನ್ನಿ. ಯು ಹ್ಯಾವ್ ಟು ಬ್ರಿಂಗ್ ದಟ್ ಔಟ್. ಶಬ್ದ ಬರ್ತಾ ಇಲ್ಲ. ನಾಟ್ ಗೆಟಿಂಗ್ ಎ ವಾಯ್ಸ್. ಅರೆ ಒಂದು ಹೇಳ್ಬಿಡಲಿ ಇವತ್ತು ಮುಂಜಾನೆ. ಕ್ಯಾನ್ ಐ ಟೆಲ್ ಯು ಒನ್ ಥಿಂಗ್? ನಮ್ಮ ಸಭೆ ಮಕ್ಕಳು ಕೊಲೆಸೆ ಸಭೆ ತರ ಆಗೋಗ್ಲಿ. ಅವರ್ ಚರ್ಚ್ ಪೀಪಲ್ ಶುಡ್ ಬಿ ಲೈಕ್ ದಿ ಚರ್ಚ್ ಆಫ್ ಕಾಲೇಜ್. ಇಷ್ಟಿನ ಹೆಂಗಿತ್ತೋ ಗೊತ್ತಿಲ್ಲ. ಟಿಲ್ ನೌ ಐ ಡೋಂಟ್ ನೋ ಹೌ ಇಟ್ ಇಸ್. ನೋ ಕಂಪ್ಲೇಂಟ್ಸ್. ನೋ ಕಂಪ್ಲೇಂಟ್ಸ್. ನೋ ಚಾಡಿ. ನೋ ಚಾಡಿ. ನೋ ಹೊಟ್ಟೆ ಕಿಚ್ಚು. ನೋ ಜಲಸಿ. ಹೇಳ್ರಿ ಪಕ್ಕದ ಹೇಳಿ. ನೋ ಹೊಟ್ಟೆ ಕಿಚ್ಚು. ಟಿಲ್ ನೋ ಜಲಸಿ. ಕೆಲವರಿಗೆ ಪಾಸ್ಟರ್ ಒಳ್ಳೆ ಡ್ರೆಸ್ ಹಾಕೊಂಡು ಬಂದ್ರೇನೆ ಬೆಂಕಿಯಲ್ಲಿ ಕಡ್ಡಿ ಹಾಕಿಸ್ಕೊಂಡಂಗೆ. ಬಟ್ ಸಮ್ ಪೀಪಲ್ ಇಫ್ ಪಾಸ್ಟರ್ ಹಸ್ ನೈಸ್ ಡ್ರೆಸ್ ಇಸ್ ಲೈಕ್ ದೇ ಆರ್ ಪುಟಿಂಗ್ ಫೈರ್ ಇನ್ ದೇರ್ ಓನ್ ಸ್ಟಮಿಕ್. ಕಮೆಂಟ್ ದೇ ಪುಟ್ ದ ಕಮೆಂಟ್. ನಿಮಗೆ ಇದು ಈ ಡ್ರೆಸ್ ಬೇಕಾ? ದೇ ವಿಲ್ ಆಸ್ಕ್ ಡೂ ಯು ನೀಡ್ ದಿಸ್ ಕೈಂಡ್ ಆಫ್ ಡ್ರೆಸ್? ಈ ತರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕಾ? ಡೂ ಯು ವಾಂಟ್ ಟು ಸೆಲೆಬ್ರೇಟ್ ಯುವರ್ ಬರ್ತ್ಡೇ ಲೈಕ್ ದಿಸ್? ಅಯ್ಯೋ ಸ್ವಾಮಿ ನಾನು ಮಾಡ್ಕೊಂಡಿಲ್ಲ ಅಯ್ಯ, ನನ್ನ ಮಕ್ಕಳು ಮಾಡಿದ್ದಾರೆ. ಐ ವಿಲ್ ಬಿ ಲೈಕ್ ಮೈ ಡಿಯರ್, ಐ ಡಿಡ್ ನಾಟ್ ಸೆಲೆಬ್ರೇಟ್, ಮೈ ಚಿಲ್ಡ್ರನ್ಸ್ ಆರ್ ಸೆಲೆಬ್ರೇಟಿಂಗ್. ನೋಡಿ ಪ್ರೀತಿ ಬಗ್ಗೆ ಯಾರು ಗೊತ್ತಿಲ್ಲ. ಮೆನಿ ಪೀಪಲ್ ಡೋ. ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಯು ಕೆ ನಾಟ್ ಪುಟ್ ಅ ಪ್ರೈಸ್ ಟ್ಯಾಗ್ ಫಾರ್ ದ ಲವ್. ನಾನು ಒಂದು ಕೆಜಿ ಗೋಲ್ಡ್ ತಂದು ಕೊಡ್ತೀನಿ ಅಂದ್ರೆ ಪ್ರೀತಿ ಸಮ ಆಗ್ತಿದ್ದಾ? ಇಫ್ ಯು ಸೇ ಐ ವಿಲ್ ಗಿವ್ 1 ಕೆಜಿ ಆಫ್ ಗೋಲ್ಡ್, ವಿಲ್ ದಟ್ ಬಿ ಈಕ್ವೇಟೆಡ್ ಟು ಲವ್? ಲೈಫ್ ಲಾಂಗ್ ಪ್ರೀತಿಗೆ ಲಿಮಿಟ್ ಇಲ್ಲ. ಲವ್ ಇಸ್ ಅನ್ಲಿಮಿಟೆಡ್. ಲೈಫ್ ಲಾಂಗ್ ದೇರ್ ಇಸ್ ನೋ ಲಿಮಿಟ್ ಫಾರ್ ಲವ್. ದೇರ್ ಇಸ್ ಇಟ್ಸ್ ಅನ್ಲಿಮಿಟೆಡ್. ಬೇರೆ ಎಲ್ಲದಕ್ಕೂ ಲಿಮಿಟ್ ಇದೆ. ಊಟಕ್ಕೆ ತಿನ್ನೋದಕ್ಕೆ ಲಿಮಿಟ್ ಇದೆ, ಎಲ್ಲ ಕೊಂಡ್ಕೊಳ್ಳೋಕ್ಕೆ ಲಿಮಿಟ್ ಇದೆ. ಆದರೆ ಪ್ರೀತಿ ಮಾತ್ರ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಅನ್ಲಿಮಿಟೆಡ್. ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಅ ಲಿಮಿಟ್, ಮೇ ಬಿ ಅ ಫುಡ್, ಮೇ ಬಿ ದ ಥಿಂಗ್ಸ್ ದಟ್ ಯು ಡೂ, ಎವ್ರಿಥಿಂಗ್ ಇಸ್ ಲಿಮಿಟೆಡ್. ಬಟ್ ಲವ್ ಇಸ್ ದ ಓನ್ಲಿ ಥಿಂಗ್ ದಟ್ಸ್ ಅನ್ಲಿಮಿಟೆಡ್. ಆಮೆನ್. ಆಮೆನ್. ಕೊನೆಯ ಒಂದು ವಾಕ್ಯ ಓದೋಣ, ನಾವು ಮುಗಿಸೋಣ. ಅಂಡ್ ಲೆಟ್ಸ್ ಗೋ ಟು ದ ಲಾಸ್ಟ್ ವರ್ಸ್ ಅಂಡ್ ಫಿನಿಶ್ ಇಟ್ ಆಫ್. ಹಿಬ್ರಿಯ 3:12 ಓದಿ ಆಮೇಲೆ 19 ಓದಿ. ಲೆಟ್ಸ್ ಗೋ ಟು ಹೀಬ್ರೂ ಚಾಪ್ಟರ್ ನಂಬರ್ 3:12 and 19. ಸಹೋದರರೇ ನೋಡಿಕೊಳ್ಳಿರಿ. ಸಹೋದರರೇ ನೋಡಿಕೊಳ್ಳ್ರಿ. ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಒಂದ್ ನಿಮಿಷ, ಏನಂತ ಇದಾರೆ ಇನ್ನೊಂದ್ಸಲ ಇದೆಲ್ಲರೂ ಓದ್ರಿ. ಸಹೋದರರೇ ಚರ್ಚ್ಗೆ ಬರೀತಾ ಇದಾರೆ. ಪ್ರಿಯ ಸಹೋದರರೇ ನೋಡಿಕೊಳ್ಳಿರಿ. ನಿಮ್ಮನ್ನ ನೋಡ್ಕೊಳ್ರಿ, ಕನ್ನಡಿಯಲ್ಲ, ನಿಮ್ಮನ್ನ ನೋಡ್ಕೊಳ್ರಿ. Just look at yourself. ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮಲ್ಲಿ ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಅಪನಂಬಿಕೆ ಯಾವಾಗ ಬರೋದು? When you will get the unbelief. ಇಲ್ಲಿ ನೋಡಿ. Please listen. ಇಲ್ಲಿ ನೋಡಿ. ಅಪನಂಬಿಕೆ ಯಾವಾಗ ಬರೋದು? When you will get the unbelieving heart. ಕೆಟ್ಟ ಹೃದಯ ಯಾವಾಗ ಬರೋದು? When you will get the wicked heart. ಯಾವಾಗ ನಿನ್ನಲ್ಲಿ ಪ್ರೀತಿ ಇಲ್ಲವೋ, the moment you don't have your love, ಕೆಟ್ಟ ಹೃದಯ ತಾನಾಗಿ ವರ್ಕ್ ಆಗಕ್ಕೆ ಶುರು ಆಗ್ತದೆ. The wicked heart will start working automatically. ದೇವರನ್ನ ಬಿಟ್ಟು ಹೋಗುವ, ದೇವ ಸೇವಕರನ್ನ ಬಿಟ್ಟು ಹೋಗುವ ಎಲ್ಲ ಕ್ರಿಯೆಗಳು ಸ್ಟಾರ್ಟ್ ಆಗ್ತದೆ. ನೋ ಲವ್, ಸುಮ್ಮನೆ ಲವ್ ಅಂತ ಹೇಳ್ಬೋದು. ಲವ್ ಇಲ್ದಿರುವಾಗಲೇ ಅದಕ್ಕೆ ಫುಲ್ ಬರ್ದಿರೋದು ಯಾರು ಗೊತ್ತಾ? ಇಸ್ರೇಲ್ ಜನಗಳ ಬಗ್ಗೆನೇ ಆ 3 ಚಾಪ್ಟರ್ ಫುಲ್ ಬರ್ದಿರೋದು. This entire chapter number 3 is written for the people of Israel. ಯಾಕೆ? Why? ಅಲ್ರಲ್ಲಿ ಅಷ್ಟು ಅದ್ಭುತ ಮಾಡಿ ನಿಮ್ಮನ್ನು ದೇವರು ಇಲ್ಲಿ ಕರ್ಕೊಂಡ್ ಬಂದ್ರು, ಇಲ್ಲಿ ಬಂದ ತಕ್ಷಣ ನೀರಿಲ್ಲ ಅಂತೀರಾ, ಕೆಂಪು ಸಮುದ್ರ ಅಂತೀರಾ, ಅದಿಲ್ಲ, ಯಾವಾಗೂ ಬರೀ ಕಂಪ್ಲೇಂಟ್ ಏನಾ, ಲೈಫ್ ಲಾಂಗ್ ಕಂಪ್ಲೇಂಟ್ ಏನಾ ಅಂತ ದೇವರು ಬೇಜಾರಾಗಿ ಹೇಳ್ತಾರೆ. And God said, I performed so many actions and got you out of the land, but here you are complaining about Red Sea, complaining about the water, complaining about the flesh, you are always complaining. ಸಭೆ ಪ್ರಾಬ್ಲಮ್ ಇಂದ
but because of the church problem moshena alojana uddeshakke hogidare anga madak bidtare ivaru and they made in a situation where Moses himself did not go to the land of promise avana maatado andre kopakke odade beta bandena and this man so frustrated he said to talk but he rather just smashed that rock aga yochana madre oba sabhapalagane eshtu frustration barabodu just imagine how much frustration a man of god can get moshe taradre ashte kate if I become like Moses that's the end of story aa preetine namana control maadkondo ishtu varshagalu namana nadaskondu bartane ide that's the love controlling us till now and leading us even further ivattu kuda nan heltene even today I am not expecting anything only love I'm expecting us to and ye odanni edru nortta illa nan preetina maatra edru nortta idene amen amen 19th vakya odi let's go to the 19th verse 319 ha 319 avaru seralarade hodaddu apanambikeyindale endu tilidukolluteve yake apanambike yavaga bartide when you get the unbelief ninga nambike illidiruvaga when you don't have the belief nirikshe illidiruvaga when you don't have hope yavadu adike doddu yavadu which is greater preeti illidiruvagale apanambike start agadre nam life al when you don't have that greater love that's when the unbelief will start ninige devar mele preeti idre if you have love towards god nin nambutiya you will believe nambud mele nirikshistiya when you believe idu age aagthide this will happen idira yes but nan helta idre nive eno yochane martta idira ಆದ್ರೆ ಇದಕ್ಕೆಲ್ಲ ಏನು ಗೊತ್ತಾ ಇದಕ್ಕೆಲ್ಲ ನೀವೇ ಪೇಮೆಂಟ್ ಕಟ್ಟಬೇಕು ನಾನಲ್ಲ ಅದಕ್ಕೆ ನೀವೇ ಆ ಪರಿಣಾಮ ನೀವೇ ಎದುರಿಸಬೇಕಷ್ಟೇ ಯು ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸ್ ಲಾಸ್ಟ್ ಏನು ಹೇಳಿದೆ ವಾಟ್ ಇಸ್ ಇನ್ ದ ಎಂಡ್ ಅವರು ಆಲೋಚನೆ ಅವರ ದೇಶಕ್ಕೆ ಯಾಕೆ ಹೋಗಿಲ್ಲ ಅಂತೆ ವೈ ಡಿಡ್ ನಾಟ್ ಗೋ ಟು ದ ಪ್ರಾಮಿಸ್ ಲ್ಯಾಂಡ್ ಕರೆಕ್ಟಾ ಯಾಕೆ ಅಪನಂಬಿಕೆ ಬಂತು ವೈ ದೇ ಗಾಟ್ ದಿ ಅನ್ಬಿಲೀಫ್ ಪ್ರೀತಿ ಇಲ್ಲದ ಕಾರಣ ಅವರಿಗೆ ದೇವರನ್ನ ನಂಬಕ ಆಗಲಿಲ್ಲ ಜಸ್ಟ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ದ ಲವ್ ದೇ ಕುಡ್ ನಾಟ್ ಹ್ಯಾವ್ ಫೇತ್ ಆನ್ ಗಾಡ್ ನಂಬಿಕೆ ಇಲ್ಲದ ಕಾರಣ ಯಾವುದನ್ನು ನಿರೀಕ್ಷಿಸಕ ಆಗಲಿಲ್ಲ ಜಸ್ಟ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಫೇತ್ ದೇ ಕುಡ್ ನಾಟ್ ಹೋಪ್ ಫಾರ್ ಎನಿಥಿಂಗ್ ಅದಕ್ಕೆ ಅವರು ಆಲೋಚನೆ ದೇಶಕ್ಕೆ ಹೋಗಕ ಆಗಲಿಲ್ಲ ಅಂಡ್ ದಟ್ ಇಸ್ ವೈ ದೇ ಕುಡ್ ನಾಟ್ ಗೋ ಟು ದ ಪ್ರಾಮಿಸ್ ಲ್ಯಾಂಡ್ ಇದು ಸಭೆಗಳಲ್ಲಿ ಇನ್ ನೌ ಡೇಸ್ ಚರ್ಚ್ ಈ ಪ್ರೀತಿ ಇಲ್ಲದ ಕಾರಣ ಜಸ್ಟ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಸುಮ್ಮನೆ ಚರ್ಚ್ಗೆ ಬಂದು ಹೋಗ್ತಾರೆ ಅಷ್ಟೇ ದೇ ಜಸ್ಟ್ ಕಮ್ ಟು ಚರ್ಚ್ ಅಂಡ್ ದೇ ಗೋ ಬ್ಯಾಕ್ ದೇವರು ಮಾಡ್ತಾ ನಮ್ಮ ನಂಬಿಕೆ ಇಲ್ಲ ದೇ ಡೋಂಟ್ ಹ್ಯಾವ್ ದ ಫೇತ್ ದಟ್ ಗಾಡ್ ವಿಲ್ ಡೂ ನಿರೀಕ್ಷೆ ಇಲ್ಲ ದೇ ಡೋಂಟ್ ಹ್ಯಾವ್ ದಟ್ ಅದಕ್ಕೆ ಯಾವ ದಯೆನೂ ಉಂಟಾಗೋದಿಲ್ಲ ಅಂಡ್ ದಟ್ಸ್ ವೈ ದೇರ್ ಇಸ್ ನೋ ಫೇವರ್ ವರ್ಕಿಂಗ್ ಅದಕ್ಕೆ ನಾನು ಪ್ರಸಂಗ ಮಾಡ್ತಾ ಇದ್ದೇನೆ ದಟ್ಸ್ ವೈ ಐ ಆಮ್ ಪ್ರೀಚಿಂಗ್ ಇವತ್ತಿಂದ ಫ್ರಮ್ ಟುಡೇ ಆನ್ ನಿಮ್ಮ ಲವ್ ಅನ್ನ ಯುವರ್ ಲವ್ ಡೆವಲಪ್ ಮಾಡ್ರಿ ಸ್ಟಾರ್ಟ್ ಡೆವಲಪಿಂಗ್ ನಿಮ್ಮೊಳಗಿದೆ ಇಟ್ ಇಸ್ ಇನ್ಸೈಡ್ ಪ್ರೀತಿ ಎಂಬ ಗಿಡ ನಿಮ್ಮೊಳಗಿದೆ ಯು ಹ್ಯಾವ್ ದ ಪ್ಲಾನ್ ಪರಿಶುದ್ಧಾತ್ಮನ ಮೊದಲ ಫ್ಲೇವರ್ ಏನು ಗೊತ್ತಾ ಫಲಗಳಲ್ಲಿ ಮೊದಲ ಫ್ಲೇವರ್ ಲವ್ ವಿತ್ ವಾಟ್ ಇಸ್ ದ ಫಸ್ಟ್ ಫ್ಲೇವರ್ ಅಮಂಗ್ ದ ಫ್ರೂಟ್ಸ್ ಆಫ್ ಹೋಲಿ ಸ್ಪಿರಿಟ್ ದಟ್ಸ್ ದ ಲವ್ Galatia The Galatians 5 chapter number 22 ಪರಿಶುದ್ಧಾತ್ಮನ ಫಲಗಳಲ್ಲ ಫಲ ಫ್ಲೇವರ್ಸ್ ಇಟ್ ಇಸ್ ಫಸ್ಟ್ ಒನ್ ಇಸ್ ಎ ಲವ್ ಲವ್ ಬಂದ್ಬಿಡ್ತಂತೆ ದೇವ್ರ ಮೇಲೆ ನಂಬಿಕೆ ಬಂದ್ಬಿಡ್ತೈತೆ ನಂಬಿಕೆ ಬಂದ್ಬಿಡ್ತಂತೆ ನಿರೀಕ್ಷೆ ಬಂದಿದೆ ನಾನೇನು ಕಳ್ಕೊಂಡಿದ್ದೀನೋ ನಾನು ಮತ್ತೆ ಪಡಿತೇನೆ ನಾನು ನನ್ನನ್ನು ನೋಡಿ ನಾನು ಎಲ್ಲ ಐಶ್ವರ್ಯ ನೋಡ್ಕೊಂಡು ಬರ್ತಿದ್ದೆ ಐಗುಪ್ತದ ಆದಾಯ ಕುಶಲ ಸಮೃದ್ಧಿ ಒಳ್ಳೆ ಕೆಲಸ ಒಳ್ಳೆ ಜಾಬ್ ಒಳ್ಳೆ ಎವ್ರಿ ಲೋಕದಲ್ಲಿ ಯಾವುದು ಬೆಸ್ಟ್ ಆಗಿದೋ ಎಲ್ಲವೂ ನನ್ನನ್ನು ಹಿಂಬಾಲಿಸ್ತಾ ಐತೆ ಶುಭವು ಕೃಪೆ ನನ್ನ ನಿಂಬಾಲಿಸಿದೆ ನಾನು ಸಾಧಾರಣವಾಗಿರೋಲ್ಲ ಅಸಾಧಾರಣವಾಗಿರ್ತೇನೆ So when you have this love, you will get the faith. When you get the faith, you will have the hope. When you have the hope, you will start expecting things from the Lord. You will start expecting, I will have good job, I have good family, I will have the good things. I will not be an ordinary person on this earth. I will be extraordinary person on this planet. Devaru lokada mele eshto preetane ittru. God loved the world so much. Tana obbane magana kodudra mukantara devaru tana preetana siddhanta padustaru. And he demonstrated his love by giving his one and only son. ಅದನ್ನ ನಮಗೆ ಸಭೆನ ದೇವರು ಕೊಟ್ಟಿದ್ದಾರೆ and God has given a church ನಮಗೆ ಸಭಾಪಾಲಕರು ಕೊಟ್ಟಿದ್ದಾರೆ given a man of God for us ನಾವು ನಮ್ಮ ಸಭೆಯನ್ನ ಎಷ್ಟು ಪ್ರೀತಿಸುತ್ತೇವೋ ಅದು ಸಭೆ ಎಸ್ಟಾಬ್ಲಿಷ್ ಆಗ್ಕೊಂಡು ಹೋಗ್ತಾನೆ ಇರ್ತದೆ how much ever love you show towards the church that much of establishment will happen in the church ಯಾಕಂದ್ರೆ do you know why ಯೇಸು ಕ್ರಿಸ್ತನಿಗೆ ನೀವು ಮಹಿಮೆ ಆಗಿದ್ದೀರಾ because you are the glory of Christ ಗಂಡನ ಹೇಗೆ ಹೆಂಡತಿಗೆ ಮಹಿಮೆ ಆಗಿದಾಳೋ how the husband is the glory of the wife ಸಭೆ ಕ್ರಿಸ್ತನು ಶಿರಸ್ಸು ಆಗಿದ್ದಾನೆ and for the church Christ is head of the church ನೀವು ದೇವರ ಮಹಿಮೆ ಆಗಿದ್ದೀರಾ and you are all the glory of God ಪ್ರೀತಿನೇ ತುಂಬಾ ಮುಖ್ಯ and for that love is very important word ಅಲ್ಲ it is not in the word ಮಾತಲ್ಲ ಅಲ್ಲ it is not verbally dialogues ಅಲ್ಲ It is not in your dialogues. Kriye, ela ednidkolli. It is the action. Come on, say action. Action. Faith, hope, love, remain. Faith, hope, love, remain.
ಎಂದು ಬಿಚ್ಚು ಕೊಡದವನೆ ಚರ್ಚ್ ಗಾಡಿ ಕಲ್ತ್ಕೊಂಡಿಲ್ಲ ಅಂದ್ರೆ ಹೇಳ್ರಿ ಇದು ಲಾಲ್ ಬಾಗ್ ಕಬ್ಬನ್ ಪಾರ್ಕ್ ಲವ್ ಅಲ್ಲ ಇಟ್ ಇಸ್ ನಾಟ್ ದ ಲವ್ ಆಫ್ ಅ ಲಾಲ್ ಬಾಗ್ ಇನ್ ಕಬ್ಬನ್ ಪಾರ್ಕ್ ಕ್ರಿಸ್ತನ ಪ್ರೀತಿ ಇಟ್ ಇಸ್ ಅ ಕ್ರೈಸ್ಟ್ ಲವ್ ಕ್ರಿಸ್ತನ ಎಂತವನಾಗಿದ್ದನು ಹೌ ಕ್ರೈಸ್ಟ್ ಇಸ್ ನೋಡಿ ದೇವರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಗಾಡ್ ಇಸ್ ಎಕ್ಸ್ಪೆಕ್ಟಿಂಗ್ ದಟ್ ಸಭಾಪಾಲಕ ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಈವನ್ ದ ಮ್ಯಾನ್ ಆಫ್ ಗಾಡ್ ಎಕ್ಸ್ಪೆಕ್ಟಿಂಗ್ ದಟ್ ಇದಕ್ಕಿದ್ದ ಮೊದಲ ಸಭೆ ಬೇರೆ ನೋ ದ ಚರ್ಚ್ ವಿಚ್ ವಾಸ್ ಬಿಫೋರ್ ಇಟ್ಸ್ ಡಿಫರೆಂಟ್ ಈಗ ಇರುವ ಸಭೆ ಬೇರೆ ದ ಚರ್ಚ್ ನೌ ಇಟ್ಸ್ ಡಿಫರೆಂಟ್ ಇನ್ನು ಈ ಸಭೆನಲ್ಲಿ ಪ್ರೀತಿ ಪ್ರಾಕ್ಟೀಸ್ ಆಗ್ತಾ ಇದೆ ಅಂಡ್ ಫ್ರಮ್ ನೌ ಆನ್ವರ್ಡ್ ದಟ್ love is being practiced in this church amen 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 hallelujah echana ready agidra practice madodakke how many of you are ready to practice this amen love? amen atmadinda preethisbeku you have to love from the spirit no more fake love ಇದು ನಕಲಿ ಪ್ರೀತಿ ಅಲ್ಲ ಏನೇ ನೋ ಮೋರ್ ಫೇಕ್ ಲವ್ ನಕಲಿ ಪ್ರೀತಿ ಅಲ್ಲ ಓನ್ಲಿ ಲವ್ ಇನ್ ಸ್ಪಿರಿಟ್ ಆತ್ಮದಿಂದ ಬರುವ ಪ್ರೀತಿ ಮಾತ್ರನೇ ಕೂತ್ಕೊಳ್ಳಿ ಪ್ಲೀಸ್ ಬಿ ಸೀಟೆಡ್ ಥ್ಯಾಂಕ್ ಯು ಲಾರ್ಡ್ ಹಾಲೆಲೂಯಾ ಹಾಲೆಲೂಯಾ ಸಂತೋಷವಾಗಿದ್ದೀರಾ ಎಸ್ ಸಂತೋಷವಾಗಿದ್ದೀರಾ ಆರ್ ಯು ಆಲ್ ಹ್ಯಾಪಿ ಏನೋ ಪ್ರೀತಿ ಮೆಸೇಜ್ ಕೇಳಿದೆ ಇದಕ್ಕೆ ಮಾತ್ರ ನಮ್ಗೆ ಕೇಳಲ್ಲ ಥ್ಯಾಂಕ್ ಯು ಜೀಸಸ್ ನೋ ವೆನ್ ಯು ಹರ್ಡ್ ದ ಲವ್ ಮೆಸೇಜ್ ವಿಲ್ ಬಿ ಲೈಕ್ ಯು ನೋ ದಿಸ್ ಇಸ್ ನಾಟ್ ಪಾಸಿಬಲ್ ಬೈ ಮೀ ಬೇರೆದೆಲ್ಲ ಮಾಡ್ತೀವಿ ಎವ್ರಿಥಿಂಗ್ ಎಲ್ಸ್ ವಿಲ್ ಡು ದೂರನೇ ಇರ್ತೀವಿ ವಿಲ್ ಜಸ್ಟ್ ಸ್ಟೇ ಅವೇ ಇವರನ್ನೆಲ್ಲ ಪ್ರೀತಿ ಮಾಡಬೇಕು ನಾನು ಕೇಳಲ್ಲ ಫಾರ್ ಇಟ್ಸ್ ನಾಟ್ ಪಾಸಿಬಲ್ ಫಾರ್ ಮೀ ಟು ಲವ್ ದೀಸ್ ಪೀಪಲ್ ಬಟ್ ಅದೇ ಅಡಿಪಾಯ ಬಟ್ ದಟ್ಸ್ ವಾಟ್ ಫೌಂಡೇಶನ್ ಅದಕ್ಕೆ ಕೊಲೊಸ್ಸೆಯ ಸಭೆಯನ್ನು ನೋಡಿ ಪೌಲರು ಕೃತಜ್ಞತೆ ಸಲ್ಲಿಸ್ತಾನೆ ಅಂಡ್ ದಟ್ ಇಸ್ ವೈ ಪಾಲ್ ಗಿವ್ಸ್ ಥ್ಯಾಂಕ್ಸ್ ಟು ದ ಲಾರ್ಡ್ ಬೈ ಸೀಯಿಂಗ್ ದ ಚರ್ಚ್ ಆಫ್ ಕೊಲೊಸ್ಸೆಸ್ ಆಮೆನ್ ನಮ್ಮ ಸಭೆ ನೋಡಿ ಅನೇಕ ಕೃತಜ್ಞತೆ ಸಲ್ಲಿಸ್ತಾರೆ ಯಾಕಂದ್ರೆ ನಮ್ಮ ಸಭೆ ಒಂದು ದೊಡ್ಡ ಅಡಿಪಾಯ ಆಗಿ ಇಡೀ ದೇಶದಲ್ಲಿ ನೆಡುವಂತದಾಗಿದೆ ಅಂಡ್ ಮೆನಿ ಪೀಪಲ್ ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್ ಬಿಕಾಸ್ ಅವರ್ ಚರ್ಚ್ ಇಸ್ ಅ ಫೌಂಡೇಶನ್ ಇನ್ ದಿಸ್ ನೇಷನ್ ಫಾರ್ ಮೆನಿ ಥಿಂಗ್ಸ್ ಆಮೆನ್ ಆಮೆನ್ ಹಾಲೆಲೂಯಾ ಹಾಲೆಲೂಯಾ ಈ ವಾರದ ಅನೌನ್ಸ್ಮೆಂಟ್ ಸೋಮವಾರದ ಶನಿವಾರದವರೆಗೂ ನಮಗೆ ಮಾರ್ನಿಂಗ್ ಮುಂಜಾನೆ ಪ್ರಾರ್ಥನೆ ಇರುತ್ತೆ ದಿಸ್ ಆರ್ ದ ಅನೌನ್ಸ್ಮೆಂಟ್ ಆಫ್ ದ ವೀಕ್ ವಿ ಹ್ಯಾವ್ ಮಾರ್ನಿಂಗ್ ಪ್ರೇಯರ್ ಫ್ರಮ್ ಮಂಡೇ ಟು ಸ್ಯಾಟರ್ಡೇ 99% ದಯವಿಟ್ಟು ಮಿಸ್ ಮಾಡಬೇಡಿ ಐ ರಿಕ್ವೆಸ್ಟ್ ನನ್ ಆಫ್ ಯು ಟು ಮಿಸ್ ಔಟ್ ದಟ್ ಟೀಚಿಂಗ್ಸ್ ನ ಅರ್ಥ ಮಾಡ್ಕೊಳ್ಳಿ ಕೇಳಿಸ್ಕೊಳ್ಳಿ ಕಮ್ ಅಂಡರ್ಸ್ಟ್ಯಾಂಡ್ ದ ಟೀಚಿಂಗ್ಸ್ ಅಂಡ್ ರಿಸೀವ್ ಇಟ್ ಆಮೆನ್ ಆಮೆನ್ ನೀವೇ ನಿಮ್ಮ ಲೈಫ್ ನ ಚೇಂಜ್ ಮಾಡಕ ಆಗುತ್ತೆ ಅಂಡ್ ಇಟ್ ಇಸ್ ಯು ಇಟ್ಸ್ ಪಾಸಿಬಲ್ ಟು ಚೇಂಜ್ ಯುವರ್ ಓನ್ ಲೈಫ್ ನೀವೇ ನಿಮ್ಮ ಲೈಫ್ ನ ಕೆಡಿಸ್ಕೊಳಕ ಆಗುತ್ತೆ ಅಂಡ್ ಇಟ್ ಇಸ್ ಯು ಆರ್ ದ ಒನ್ ಹೂ ಕ್ಯಾನ್ ಸ್ಪಾಯಿಲ್ ಯುವರ್ ಲೈಫ್ ಯಾ ಸೈತಾನ್ ಏನು ಮಾಡಕ ಆಗಲ್ಲ ಸೈತಾನ್ ಕ್ಯಾನ್ ನಾಟ್ ಡು ಇಟ್ ಆಮೆನ್ ಸೊ ಬನ್ನಿ ಸರಿಯಾಗಿ ಆರೋವರೆ ಪ್ರಾರಂಭವಾಗುತ್ತೆ ಲೇಟ್ ಆಗುತ್ತೆ ಅಂದ್ರೆ ಪರವಾಗಿಲ್ಲ ಬನ್ನಿ ವಾಕ್ಯದ ಸಮಯಕ್ಕೆ ಬಂದು ಕೂತ್ಕೊಂಡು ಕೇಳಿ ಜಸ್ಟ್ ಕಮ್ ಅಟ್ 6:30 ಈವನ್ ಇಫ್ ಯು ಆರ್ ರನ್ನಿಂಗ್ ಲೇಟ್ ದಟ್ಸ್ ಫೈನ್ ಜಸ್ಟ್ ಕಮ್ ಅಂಡ್ ಲಿಸನ್ ಟು ದ ವರ್ಡ್ ಮತ್ತೆ ನಮಗೆ ಈ ಶನಿವಾರ ಎರಡನೇ ಶನಿವಾರ ಆಗಿರೋದ್ರಿಂದ kids and teens youth meeting irutte since it's going to be a second Saturday we're going to have kids teenagers and youth meeting so tane taygal makkala tandu bidi teenagers na encourage maadi barli avara life alli ivagindane heng preethiyal beliyodu henge tande taygala real aagi preethi maadodu hege deva manushana heng preethi maadodu anta igilindane kalili avaru no just encourage your kids to come let them start learning about love how to love the family how to love the man of god from this young age amen amen yes avada alva ಮತ್ತು ಭಾನುವಾರ ನಮಗೆ ಯಥಾ ಪ್ರಕಾರವಾಗಿ ಎರಡು ಆರಾಧನೆ ಇರುತ್ತೆ ಮೊದಲನೇ ಆರಾಧನೆ ಕನ್ನಡ ಮತ್ತು ಎರಡನೇ ಆರಾಧನೆ ಕನ್ನಡ ಇಂಗ್ಲೀಷಲ್ಲಿ ನೀವು ಯಾರಾದ ಲೈವಲ್ಲಿ ನೋಡ್ತಾ ಇದ್ದೆ ಫಸ್ಟ್ ಟೈಮ್ ನಮ್ಮ ಲೈವನ್ನು ನೋಡ್ತಾ ಇರೋದಾದರೆ ನಿಮ್ಮನ್ನು ನಮ್ಮ ಸಭೆಗೆ ಪ್ರೀತಿಯಿಂದ ಸ್ವಾಗತಿಸ್ತೇವೆ ನೀವು ಇಲ್ಲಿ ಬಂದು ಭಾಗವಹಿಸಬೇಕಾದ್ರೆ ಗೂಗಲ್ ಮ್ಯಾಪಲ್ಲಿ ಪ್ರೇಷೀಸ್ ಇಂಟರ್ನ್ಯಾಷನಲ್ ಚರ್ಚ್ ಎಂಬುದಾಗಿ ಟೈಪ್ ಮಾಡುವುದಾದರೆ ನಿಮ್ಗೆ ಅಡ್ರೆಸ್ ಸಿಗುತ್ತೆ ಬನ್ನಿ ಭಾಗವಹಿಸಿ ಅಂಡ್ ಸಂಡೇ ವಿ ಗನ್ ಹ್ಯಾವ್ ಟೂ ಸರ್ವಿಸಸ್ ಫಸ್ಟ್ ಒನ್ ವಿಲ್ ಬಿ ಇನ್ ಕನ್ನಡ ಅಂಡ್ ಸೆಕೆಂಡ್ ವಿಲ್ ಬಿ ಕನ್ನಡ ಇನ್ ಇಂಗ್ಲಿಷ್ ಅಂಡ್ ದೋಸ್ ಆರ್ ವಾಚಿಂಗ್ ಅಸ್ ಲೈವ್ ಫಾರ್ ದ ಫಸ್ಟ್ ಟೈಮ್ ಐ ವೆಲ್ಕಮ್ ಯು ಆಲ್ ಟು ದ ಚರ್ಚ್ ಅಂಡ್ ಇಫ್ ಯು ವಾಂಟ್ ಟು ಜಾಯ್ನ್ ಅಸ್ ಯು ಕ್ಯಾನ್ ಜಸ್ಟ್ ಕೀ ಇನ್ ದ ವರ್ಡ್ ಪ್ರೈಸಸ್ ಇಂಟರ್ನ್ಯಾಷನಲ್ ಚರ್ಚ್ ಇನ್ ದ ಗೂಗಲ್ ಮ್ಯಾಪ್ ದಟ್ ವಿಲ್ ಗಿವ್ ದ ಡೈರೆಕ್ಷನ್ ಟು ದ ಕಮ್ ಟು ಚರ್ಚ್ ಅಂಡ್ ವಿ ಆಲ್ ವೆಲ್ಕಮ್ ಯು ಆಲ್ ಸೊ
ಇದು ಯಾವ ನಮ್ಮ ಸಭೆ ಇಲ್ಲ, ನಮಗೆ ಕನ್ನಡ ಅಥವಾ ಇಂಗ್ಲೀಷ್ ಸಭೆ ಬೇಕಂದರೆ ನೀವು ಬರ್ಬೋದು, ನೀವೆಲ್ಲ ಕಾರ್ಯಕ್ರಮ ಭಾಗವಹಿಸ್ಬೋದು. ಇನ್ನೇನಾದರೂ ಮಾಹಿತಿಗಳು ಬೇಕಂದರೆ ಅಲ್ಲಿ ಬರುವ ನಂಬರ್ಸ್ಗೆ ಕೇಳಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. And if you want more information, you can just ping us in the number that you can see on the screen and send we will me, give you more info. Send me card anta helidre card kalisthivi neevu adanna odbodu adu aneka badlavane tarutte. And if you want the card, just you know, request us, we will send the card. That will bring greater changes in your Amen. life. Amen. So this week, you know, we celebrated the man. We celebrated the man of God. ಹೀಗೆ ದೇವಮನುಷ್ಯನ ಕೊಂಡಾಡಿದ್ವಿ. And ಇನ್ನೊಂದು ಸ್ಪೆಸಿಫಿಕ್ ಮೆನ್ಷನ್ ಮಾಡಬೇಕು. I want to mention one thing specifically. No one was invited. ಇದರಲ್ಲಿ ಯಾರು ಆಹ್ವಾನವಾಗಿ ಬಂದವರಲ್ಲ. Not even one person was invited. ಇದರಲ್ಲಿ ಒಬ್ಬರು ಕೂಡ ನಾವು ಕರೆದು ಬಂದವರಲ್ಲ. ಅವರಾಗೆ ಒಬ್ಬೊಬ್ಬರು ಅಲ್ಲಿ ಬಂದವರು ಅವರಾಗೆ ಬಂದಿದ್ದು. They are uninvited. They came on their own. ಬಂದು ನಾವು ಪಾಸ್ಟರ್ ಬರ್ಡೇ ಮಾಡಬಹುದಾ ಅಂತ ಕೇಳಿದ್ರು. And they came and they asked, can I celebrate pastor's birthday? Yes ಅಂತ ಹೇಳಿದ್ವಿ. We said yes. ಅವರೇ ಒಂದು ಗ್ರೂಪ್ ಮಾಡಿ ಅವರೇ ಸೆಲೆಬ್ರೇಟ್ ಮಾಡಿದ್ರು. They made a group, they celebrated. So don't mistake. ತಪ್ಪಾಗಿ ತಿಳ್ಕೊಬೇಡಿ. No one was invited. ಯಾರು ಇದರಲ್ಲಿ ಕರೆದು ಬಂದವರು. ಪಕ್ಕದಲ್ಲಿ ನೋಡಿ, no one will be invited. ಪಕ್ಕದಲ್ಲಿ ನೋಡಿ, ಹೇಳಿ, tell your neighbor, ಯಾರು ಕರೆಯಲ್ಪಡುವವರಲ್ಲ. Because it's your responsibility to celebrate your man of God. ಯಾಕೆ ನಿಮ್ಮ ಜವಾಬ್ದಾರಿ ನಿಮ್ಮ ದೇವ ಮನುಷ್ಯನನ್ನು ಕೊಂಡಾಡೋದು ನಿಮ್ಮ ಜವಾಬ್ದಾರಿ. Your responsibility. ಅದು ನಿಮ್ಮ ಜವಾಬ್ದಾರಿ. ಪಕ್ಕದಲ್ಲಿ ನೋಡಿ, your responsibility. ಪಕ್ಕದಲ್ಲಿ ನೋಡಿ, ಹೇಳಿ, don't worry. Don't worry. Don't worry. It's not ending for this year. ಇದು ಈ ವರ್ಷಕ್ಕೆ ಮುಗಿಯೋದಲ್ಲ. Still there's coming so many years. ಅನ್ನ ಅನೇಕ ವರ್ಷಗಳಿದೆ. Eternal life. ಅನ್ನ ನಿತ್ಯ ನಿತ್ಯವಾಗಿ. Amen. Amen. Still you can celebrate the man of God. ಇನ್ನು ಕೂಡ ನೀವು ಅವರನ್ನ ಕೊಂಡಾಡಬಹುದು. So no one was invited. ಇದರಲ್ಲಿ ಯಾರು ಕರೆಯಲ್ಪಟ್ಟವರಲ್ಲ. ಅವರಾಗಿ ಬಂದ್ರು ಮಾಡಿದ್ದಾರೆ. They came on their own. They did that. So I would like to thank all of them. ಇಲ್ಲಿ ಬಂದವರು ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ನಿಮ್ಮ ಪ್ರಯಾಸ ಪಟ್ಟಿದ್ದೀರಾ. ಪರಿಶುದ್ಧಾತ್ಮ ನೋಡಿದ್ದಾರೆ. The Holy Spirit seen it. ಅದಕ್ಕೆ ತಕ್ಕ ಪ್ರತಿಫಲ ನಿಮಗೆ ಕೊಡಲ್ಪಡುತ್ತೆ. And he will give the right fruit for that. Amen. Amen. Yes. Amen. ಸಂತೋಷ, ಏನು ದುಃಖ ಆಗ್ಬಿಟ್ಟ. ಆದರೆ ವೆರಿ ಹ್ಯಾಪಿ, ನೀವು ನೋಡಿ ಅದನ್ನು ಖುಷಿ ಪಟ್ಟಿದ್ದೀರಾ ಅಂತ ನಾನು ನಂಬಿದ್ದೇನೆ. And I believe that you are all happy by seeing this. ಮಿಸ್ ಆಗಿರ್ಬೋದು, ನೆಕ್ಸ್ಟ್ ಟೈಮ್ ಮಿಸ್ ಆಗಬೇಡಿ ಅಷ್ಟೇ. If you have missed, don't miss out next time. Amen. Amen. ದೇವರು ಒಳ್ಳೆಯವನ ಆಗಿದ್ದಾನೆ. ಸೊ ದೇವರು ಒಳ್ಳೆಯದನ್ನು ಮಾಡ್ತಾನೆ. ಈ ವಾರದ ಕಾರ್ಯಕ್ರಮ ಕೇಳಿಸ್ಕೊಂಡಿದ್ದಾನೆ ನಂಬ್ತೇನೆ. And I believe you all heard today this week's programs. Maribedi, don't forget, attend maadi, attend the program. God is good. You all are blessed. You are blessed. Thank you. Amen. Hallelujah. Idira ha alle nokta idiya. Okay, nodi idu birthday. ನಾವೇನು ಅರೇಂಜ್ ಮಾಡಿ ಯಾರನ್ನು ಫೋನ್ ಮಾಡಿ ಕರೆದಿಲ್ಲ. ನೋ ಫಾರ್ ಬರ್ತ್ಡೇ ವಿ ಡಿಡ್ ನಾಟ್ ಅರೇಂಜ್ ಅಂಡ್ ಕಾಲ್ಡ್ ಎನಿವನ್ ಟು ಡು ದಿಸ್. ಅಂತ ಸ್ಥಿತಿ ನಮ್ಗೆ ಬೇಡ. ವಿ ಡೋಂಟ್ ವಾಂಟ್ ದಟ್ ಸಿಚುವೇಶನ್. ನನಗೆ ನಾನೇ ಮಾಡಿಕೊಂಡ್ರೆ ನಾನೇನಕ್ಕೆ ವೇಸ್ಟ್ ಆಗೋಗ್ತದೆ. ಇಫ್ ಐ ಡೂ ಇಟ್ ಫಾರ್ ಮೈ ಸೆಲ್ಫ್ ದಟ್ಸ್ ವೇಸ್ಟ್. ಇದನ್ನು ಅವರವರೇ ವಾಲಂಟಿಯರಾಗಿ ಫೋನ್ ಮಾಡಿ ಅವರವರೇ ಮುಂದೆ ಬಂದು ಅವರೆಲ್ಲ ಸೇರಿ ಸೆಲೆಬ್ರೇಟ್ ಮಾಡಿದರೆ ನಾಳೆ ನೀವು ಕೂಡ ಇದು ಹೋಗ್ಬೇಕು. ನಮಗೆ ಈಗ ಹೋದರೆ ನೀವು ಕಾಲ್ ಮಾಡ್ತೀರಾ. ಯುನೋ ಯು ಹ್ಯಾವ್ ಟು ನೋ ಸೆಲೆಬ್ರೇಟ್ ದಟ್ ವೆನ್ ಯು go that ego, when you let go that ego, you will also be a part of prati banar na nimmana celebrate martini. Every Sunday I celebrate you people. Namge varshakke ond erdu chance, ond madhe dina ond birthday. For us in a two chances in a year, one is birthday, another one is wedding anniversary. Adakke neevella ollevaru. For you all good. Kelavarella adakke dodda ragane heliyavaru. Now for that, you know, there are few people who will just you know creep about. Avar bare gimme gimme, my name is Jimmy, no giving. They are all like gimme gimme, my name is Jimmy, they are not giving. ನೋಡಿ, ಸಭಾಪಾಲಕರು ಒಂದು ಎಕ್ಸ್ಪೆಕ್ಟೇಷನ್ ಇರ್ತಿದೆ. ನೋ ದೇರ್ ವಿಲ್ ಬಿ ಎಕ್ಸ್ಪೆಕ್ಟೇಷನ್ ವಿತ್ ದ ಮ್ಯಾನ್ ಆಫ್ ಗಾಡ್. ಯಾಕೆ ಗೊತ್ತಾ? ಯು ನೋ ವೈ? ವರ್ಷಪೂರ್ತಿ ನಾವು ಇವ್ರು ಸೇವೆ ಮಾಡಿದ್ದೀವಿ. ಐ ಹ್ಯಾವ್ ಬೀನ್ ಸರ್ವಿಂಗ್ ದಮ್ ಫಾರ್ ದ ಹೋಲ್ ಇಯರ್. ಇವ್ರು ಏನಾದರೂ ನಮ್ಗೆ ಮಾಡ್ತಾರಾ ಅಂತ ಒಂದು ಒಂದು ಇದು ಎಕ್ಸ್ಪೆಕ್ಟೇಷನ್ ಇರ್ತಿದೆ. ದೇರ್ ಇಸ್ ಸ್ಮಾಲ್ ಎಕ್ಸ್ಪೆಕ್ಟೇಷನ್, ವಿಲ್ ದೇ ಡೂ ಎನಿಥಿಂಗ್ ಫಾರ್ ಮೀ? ಅದರಿಂದ ನಾನು ಬೇಡುವುದಕ್ಕಿಂತಲೂ ಯೋಚನೆ ಮಾಡೋಕ್ಕಿಂತ ಅಧಿಕವಾಗಿ ನೀವೆಲ್ಲ ಮಾಡಿದಿರ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಅಂಡ್ ಯು ಡಿಡ್ ಎವ್ರಿಥಿಂಗ್ ಮೋರ್ ದನ್ ಐ ಕ್ಯಾನ್ ಇಮ್ಯಾಜಿನ್, ಮೋರ್ ದನ್ ಐ ಕ್ಯಾನ್ ಆಸ್ಕ್ ಫಾರ್, ಅಂಡ್ ಐ ಥ್ಯಾಂಕ್ ಯು ಪೀಪಲ್. ಇಲ್ಲಿಗೆ ಮುಗಿಯೋದಿಲ್ಲ. ಇಟ್ಸ್ ನಾಟ್ ಗೋನಾ ಎಂಡ್ ಹಿಯರ್. ನೆಕ್ಸ್ಟ್ ಫೆಬ್ರವರಿ ಬರ್ತಿದೆ. ನೆಕ್ಸ್ಟ್ ಫೆಬ್ರವರಿ ವಿಲ್ ಕಮ್. ಫೆಬ್ರವರಿ 21ರಿಗೆ ವೆಡ್ಡಿಂಗ್ ಆನಿವರ್ಸರಿ ಇದೆ. ಅಂಡ್ ಫೆಬ್ರವರಿ 20th ವಿ ಹ್ಯಾವ್. ಆವಾಗ ನೀವು ಫೋನ್ ಮಾಡಿ ಜಾಯಿನ್ ಆಗಬಹುದು. ಅಂಡ್ ದಟ್ ಟೈಮ್ ಯು ಕ್ಯಾನ್ ಕಾಲ್, ಯು ಕ್ಯಾನ್ ಟೇಕ್ ಪಾರ್ಟ್. ಅಲ್ಲಿ ಸ್ವಲ್ಪ ಜನರ ಆಗಿರೋದಿಲ್ಲ. ಅಂಡ್ ದೇರ್ ಇಟ್ ವಿಲ್ ನಾಟ್ ಬಿ ಸ್ಮಾಲ್. ಫುಲ್ ಚರ್ಚ್ ಇರ್ತೀನಿ ನಾನು ನಂಬಿದ್ದೇನೆ. ಅಂಡ್ ಐ ಬಿಲೀವ್ ದಿ ಕಂಪ್ಲೀಟ್ ಚರ್ಚ್ ವಿಲ್ ಬಿ ದೇರ್. ಆಮೆನ್. ಆಮೆನ್. ಎಷ್ಟು ಇದ್ದೀರಾ? ಹೌ ಮೆನಿ ಫಾರ್ ಯು ಟು? ಅದನ್ನ ನೀವು ಎಷ್ಟು ಜನ ಪ್ರೀತಿನ ಪ್ರಾಕ್ಟೀಸ್ ಮಾಡ್ತಿರೋ? ಹೌ ಮೆನಿ ಆಫ್ ಪೀಪಲ್ ಪ್ರಾಕ್ಟೀಸ್ ಲವ್? ಏನೋ ಹೇಳ್ತಾ ಅನೌನ್ಸ್ಮೆಂಟ್ ಕೇರ್ಲೆಸ್ ಆಗಿ ಹೋಗ್ಬೇಡಿ. ಡೋಂಟ್ ಸೇ ಇಟ್ಸ್ ಜಸ್ಟ್ ಅನ್ ಅನೌನ್ಸ್ಮೆಂಟ್ ಅಂಡ್ ಟೇಕ್ ಇಟ್ ಕೇರ್ಲೆಸ್ಲಿ. ಅದನ್ನ ಸೀರಿಯಸ್ ಆಗಿ ತಗೊಂಡು ಅದನ್ನ ಮಾಡೋಕ್ಕೆ ಪ್ರಯತ್ನ ಪಡ್ರಿ. ಟೇಕ್ ಇಟ್ ಸೀರಿಯಸ್ಲಿ ಅಂಡ್ ಟ್ರೈ ಟು ಡೂ ದಟ್. ಯಾಕೆ ದೇವ್ರು ಒಳ್ಳೆಯವನಾಗಿದ್ದ. ಬಿಕಾಸ್ ಅವರ್ ಗಾಡ್ ಇಸ್ ಗುಡ್. ಆಮೆನ್. ಆಮೆನ್.
ಎಲ್ಲ ಹೇಳ್ರಿ, ನನ್ನ ಮನವೇ ಕರ್ತನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಅದರ ಪರಿಶುದ್ಧ ನಾಮನ ಕೀರ್ತಿಸಲಿ. ಅವ್ರನ್ನ ಮನವೇ ಕರ್ತನ ಕೊಂಡಾಡು, ಕರ್ತ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮಾರಿಬೇಡ. ನಮ್ಮ ಕರ್ತನಾದ ಯೇಸು ಕರ್ತನ ಮಹಾಕೃಪೆ, ತಂದೆಯಾದ ದೇವರ ಎಳೆದಂಥ ಪ್ರೀತಿ, ಪರಿಶುದ್ಧಾತ್ಮನ ಅನನ್ಯತೆ ಆನ್ಲೈನಲ್ಲಿ ಬಂದದೆಲ್ಲ ಕುಟುಂಬಗಳಿಗೂ, ಮತ್ತು ಇವತ್ತು ನನ್ನೊಂದಿಗೆ ಬಂದ ನನ್ನ ಸಭೆಯ ಪ್ರತಿಯೊಂದು ಪ್ರೀತಿಯ ಮಕ್ಕಳ ಕುಟುಂಬಗಳಲ್ಲಿ ಇಂದಿಗೂ ಎಂದೆಂದಿಗೂ ಶಾಶ್ವತವಾಗಿರಲಿ. ಗಾಡ್ ಬ್ಲೆಸ್. ಹೇಳೋಕ್ಕೆ ಮುಂಚೆ ಇನ್ನೊಂದು ವಿಷಯ ಹೇಳೋದು ಮರೆತಿದೆ. ನಮ್ಮ ಮಕ್ಕಳು, ಇಬ್ಬರು ಮಕ್ಕಳು, ಅವರು ಒಂದು ಬೆಳ್ಳಿ ಒಂದು ಒಂದು ಬಿಸ್ಕೆಟಾ ಬೆಳ್ಳಿ, ಐ ಥಿಂಕ್ ಅದು 250 ಗ್ರಾಮ್ ಇರ್ಬೋದೇನೋ, ಅದು ಬೆಲೆ ಕಟ್ಟೋಕ್ಕಾಗಲ್ಲ. ಅದು ಏನು ಬೆಳ್ಳಿ ಏನು ತೋರಿಸ್ತದೆ ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ ಫೈನಾನ್ಷಿಯಲ್ ಬ್ಲೆಸ್ಸಿಂಗನ್ನು ತೋರಿಸ್ತದೆ. ಅದು ಅವ್ರಿಗೆ ಸಿಕ್ಕಂಥ ಒಂದು ಹಣದಲ್ಲಿ ಅವರು ಅದನ್ನು ಸೇರಿಸಿಟ್ಟು ಅದೊಂದು ಇದನ್ನು ಬಿಸ್ಕೆಟನ್ನು ನಾನು ಕೊಟ್ಟಿದ್ದಾರೆ. ಅದರಿಂದ ನಾನು ಅವ್ರಿಗೆ ಹೃದಯಪೂರ್ವಕದ ವಂದನೆಗಳನ್ನು ಹೇಳ್ತೇನೆ. ಮತ್ತು ನಮ್ಮ ಧರ್ಮಕ್ಕೆ ಕೊಟ್ಟ ಪತ್ನಿನ ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಅವರು ಕೂಡ ನನಗೆ ಅದ್ಭುತವಾದ ಒಂದು ಗೋಲ್ಡ್ ರಿಂಗ್ ಹಾಕಿದ್ದಾರೆ. ಅಷ್ಟು ಮಾತ್ರ ಒಳ್ಳೆಯದೆ, ನಾನೆಲ್ಲ ಕೆಲವು ನನ್ನ ಸ್ಪಿರಿಚುವಲ್ ಸನ್ಸ್ ಆ್ಯಂಡ್ ಡಾಟರ್ಸ್ ಅವ್ರು ಹೇಳೋಕ್ಕಾಗಲ್ಲ, ಪರ್ಸ್ನಲ್ಲಾಗಿ ಬಂದು ನನಗೆ ಸ್ಪೆಷಲ್ ಗಿಫ್ಟ್ಸನ್ನು ಕೊಟ್ಟಿದ್ದಾರೆ. ಕೆಲವರು ಹಣ ಕೊಟ್ಟು, ಪಾಸ್ಟರ್ ಇದು ತಗೊಳ್ಳಿ ಅಂತ, ಪರ್ಟಿಕ್ಯುಲರ್ ನೀವು ತಗೊಳ್ಳೇಬೇಕಂತ, ಖಂಡಿತ ತಗೊಳ್ತೀನಿ, ಹಾಕ್ಕೊಂಡು ತೋರಿಸ್ತೀನಿ. ಅದರಿಂದ ನೀವು ಕೊಟ್ಟಂಥ ಎಲ್ಲ ಚಿಕ್ಕದಿರಲಿ ಅದು ದೊಡ್ಡದಿರಲಿ, ಒಂದು ಫೋಟೋ ಮಾಡಿಕೊಟ್ಟಿದ್ದೆ ನನಗೆ ಒಬ್ಬರು, ಹೆಸರು ಯಾರ್ದು ಹೇಳಲ್ಲ, ಅದು ಸೂಪರ್ ಆಗಿದೆ. ಒಂದು ಕಡೆ ಹಿಂಗೆ ಕೈ ಎತ್ಕೊಂಡು ಇನ್ನೊಂದು ಕಡೆ ಕಾಲ ಮೇಲೆ ಕಾಲಕ್ಕೆ ಕೂತ್ಕೊಂಡಿರ್ತಾರೆ, ಅಂದರೆ ದೇವ್ರನ್ನ ಮಹಿಮೆ ಪಡಿಸೋಕೆ ನಮ್ಮ ದೇವ್ರು ರಾಜ ಥರ ಇಡ್ತಾನೆ ಅಂತ. ಆ ಥರ ಇನ್ನೊಬ್ರು ಯಾರೋ ಕೈನಲ್ಲೇ ಬರ್ಕೊಂಡಿದ್ದಾರೆ ಡ್ರಾಯಿಂಗ್ನ, ಅದು ಫಿಗರ್ ಸ್ವಲ್ಪ ಔಟ್ ಮಾಡಿದ್ದಾರೆ, ಪರವಾಗಿಲ್ಲ ಪರವಾಗಿಲ್ಲ. ಆದರೆ ಒಬ್ಬೊಬ್ಬರು ಒಂದೊಂದು ಪ್ರೀತಿ, ನಿಜವಾಗಿ ಹೇಳ್ತೀನಿ, ಎಲ್ಲ ನಿಮ್ಮ ಗಿಫ್ಟ್ಸ್ಗೆ ಗಿಫ್ಟ್ಸ್ಗಿಂತ ಪ್ರೀತಿ ದೊಡ್ಡದು ಪಕ್ಕದ ಹೇಳಿ. ಅದರಿಂದ ಎಲ್ಲ ನನ್ನ ಸನ್ಸ್ ಆ್ಯಂಡ್ ಡಾಟರ್ಸು, ಫಸ್ಟ್ ಸರ್ವಿಸ್ ಸೆಕೆಂಡ್ ಸರ್ವಿಸ್ ಇಬ್ಬರಿಗೂ ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಗಾಡ್ ಬ್ಲೆಸ್ ಯು, ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ನಾನು ಎಲ್ರಿಗೂ ಹೇಳ್ತೀನಿ, ಆಲ್ ಮೈ 4 ಡಾಟರ್ಸ್, ಆಮೇಲೆ ಬೇರೆ ಡಾಟರ್ ಮಿಸ್ ಆಗಬಾರ್ದು, ಇನ್ಕ್ಲೂಡಿಂಗ್ ಮೈ ಮದರ್, ಮೈ 4 ಡಾಟರ್ಸ್ ಆ್ಯಂಡ್ ಎವ್ರಿಬಡಿ, ಆ್ಯಂಡ್ ಇನ್ಕ್ಲೂಡಿಂಗ್ ಆಲ್ ಮೈ ಸನ್ಸ್ ಆ್ಯಂಡ್ ಡಾಟರ್ಸ್, ಆಲ್ ಮೈ ಚರ್ಚ್ ಮೆಂಬರ್ಸ್. Bless you, God bless you, nothing missing, nothing broken. Come on, say Shalom, you are blessed. Not real, rappa, you are blessed. Ee vara ella shubha heldu pagdana, ee vara nimge on good news barthide, barle back next Sunday barvaga navu sakshiyagi bartave in the mighty name of Jesus. Ivattinda preethi nan rivalu practice martene ee tingalu 3 tingalu mugiyadrolagagi ಜನವರಿನಲ್ಲಿ ನಮ್ಮ ಲೆವೆಲ್ನ ನಾವು ತೋರಿಸ್ತಾರ. ಆಮೇನ್. ಸೀ ಯು ನೆಕ್ಸ್ಟ್ ವೆನಸ್ಡೇ, ಅಥವಾ ಬೆಳಿಗ್ಗೆ ಯಾರಾದ್ರೂ ಬರಬೇಕಾದ್ರೆ ಬೆಳಿಗ್ಗೆ ಮಾರ್ನಿಂಗ್ ಪ್ರೇಯರ್ ಬರಬಹುದು. ಗಾಡ್ ಬ್ಲೆಸ್ ಯು, ಸೀ ಯು. Facebook, please to like our page at Pastor Anil Gowda and log into our website www.arkofmessiahministries.com and also to watch more videos on YouTube, type Anil Gowda Pastor and subscribe. For further details, contact us